ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ್ ದೋಸ್ತ, ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ್ ದೋಸ್ತ, ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ಮುಚ್ಚ್ರಯ್ಯ ಸಾಕು ಕಟ್ಟಿದೀನಿ ಏನು ಹಂಗ ಕೀರ್ತಿ ಹಂಗಂತೆ ಕೀರ್ತಿ ಹಿಂಗಂತೆ ಕೀರ್ತಿ ಇದಂತೆ ಕೀರ್ತಿ ಬಕೆಟ್ ಅಂತೆ ಕೀರ್ತಿ ಚೊಂಬು ಅಂತೆ ಕೀರ್ತಿ ಚರಿಗಂತೆ ಕೀರ್ತಿ ಗ್ಲಾಸ್ ಅಂತೆ ಕೀರ್ತಿ ಅದು ಇದು ಅಂತ ಹೇಳ್ತಾರೆ. ಕೀರ್ತಿ ಅನ್ನೋದ್ ಬಗ್ಗೆ ಏನ್ರಯ್ಯ ನಿಮಗ್ ಗೊತ್ತು? 10,000 ಫ್ಯಾನ್ಸ್ ಇರುವಂತಹ ಇನ್ಸ್ಟಾಗ್ರಾಮ್ ಅಲ್ಲಿ 420 ಫ್ಯಾನ್ಸ್ ಇರುವಂತಹ ಫೇಸ್ಬುಕ್ ಅಲ್ಲಿ 880 ಫ್ಯಾನ್ಸ್ ಇರುವಂತಹ ಏಕೈಕ ಕರ್ನಾಟಕದ ಕಲಾವಿದ ಕರ್ನಾಟಕದ ಕಂದ ಕಂದ ಹೋರಾಟಗಾರ ಏನೇನೆಲ್ಲ ಬರೆದು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕೀರ್ತಿ, ಟಿಕ್ ಟಾಕ್ ಸ್ಟಾರ್ ಕೀರ್ತಿ, ಎಷ್ಟು ಓದ್ಲಿ ಕಿರಿಕ್ ಕೀರ್ತಿ ಅಂತ ಏನಕ್ಕಾದ್ರೂ ಹೆಸರು ಬಂತದ್ದು ಗೊತ್ತಾ? ನೀವೆಲ್ಲ ಮಹಾದಯ ಹೆಸರು ಕೇಳಿದ್ರ, ನೀವೆಲ್ಲ ಕಾವೇರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕಳಸ ಬಂಡೂರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕೃಷ್ಣ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಸೌರಂ ವಿಶ್ವೇಶ್ವರ ಉಕ್ಕು ಕಾರ್ಖಾನೆಯ ಬಗ್ಗೆ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಬಗ್ಗೆ ಹೆಸರು ಕೇಳಿರ್ತೀರ. ನೀವು ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಕನ್ನಡ ಬರೆಯೋಕೆ ಅವಕಾಶ ಕೊಡಬೇಕು ಅನ್ನೋದನ್ನು ಕೇಳಿರ್ತೀರ. ಇದ್ರ ಎಲ್ಲ ಇವತ್ತೊಂದ್ ದಿನ ನಾವು ಸಾಧಿಸಿದೀವಿ, ಈ ಹೋರಾಟದಿಂದ ಜಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ನಮ್ಮ ಕುರ್ಕುರೆ ಕೀರ್ತಿ ಅವರೇ ಕಾರಣ. ಸಾರಿ ಸಾರಿ, ಕಟ್ ಮಾಡಿ, ಕುರ್ಕುರೆ ಕೀರ್ತಿ ಅಲ್ಲ ಕಿರಿಕ್ ಕೀರ್ತಿ, ಎಡಿಟರ್ ನೆನ್ಪಿಟ್ ಮಾಡಿ. ನಮ್ ಕಿರಿಕ್ ಕೀರ್ತಿ ಅವರೇ ಕಾರಣ ಈ ಗೋವಾ ಸಿಎಂ ಜೊತೆ ಸತತವಾಗಿ ಕನ್ನಡ ಬಾವುಟ ಇಟ್ಕೊಂಡು ದಂಡಿ ಸತ್ಯಾಗ್ರಹ ಉಪ್ಪಿನ ದಂಡಿ ಸತ್ಯಾಗ್ರಹ ಮಾಡಿ ಎಷ್ಟು ಕಷ್ಟಪಟ್ಟು ಊಟ ನಿದ್ದೆ ಎಂಟರು ಮಕ್ಕಳು ಎಲ್ಲಾ ಬಿಟ್ಟು ಗೋವಾ ಸಿಎಂ ಜೊತೆ ಕಂಟಿನ್ಯೂ ಆಗಿ ಮೀಟಿಂಗ್ ಮಾಡಿ ಚೀಪ್ ಆಗಿ ಸಿಗೋ ಬಿಯರ್ ಕುಡ್ಕೊಂಡು, ನೀರು ಸತ್ಯ ಕುಡ್ದಿಲ್ಲ, ಚೀಪ್ ಆಗಿ ಸಿಗುವಂತ ಗೋವಾ ಬಿಯರ್ ಕುಡ್ಕೊಂಡು ಗೋವಾದ ಪಬ್ ನಲ್ಲಿ ಸತ್ಯಾಗ್ರಹ ಮಾಡಿ ಅಲ್ಲಿ ಕಿರಿಕ್ ಸಿಕ್ಕಾಪಟ್ಟೆ ಕಿರಿಕ್ ಗೋವಾ ಸಿಎಂ ಜೊತೆ. ಅವ್ನ ಕಿರಿಕ್ ತಾಳಾರ್ದೆ, ಅವನ ಕಿರಿಕಿರಿ ತಾಳಾರ್ದೆ ಇವತ್ತಿನ ದಿನ 100,000 TMC ನೀರನ್ನ ಕೃಷ್ಣಾಗೆ, ಮಲಪ್ರಭಾಗೆ, ಘಟಪ್ರಭಾಗೆ, ಅಷ್ಟೇ ಯಾಕೆ ನಮ್ಮ ಚಕ್ರವರ್ತಿ ಸೂರ್ಯ ಬೆಲೆ ಮುಳುಗಿ ಜ್ಞಾನೋದಯ ಪಡೆದ್ರಲ್ಲ, ವೃಷಭಾವತಿ ನದಿಗೂ ಕೂಡ ನಮ್ಮ ನೀರು ಗುಡಿಸಿದ್ದು ನಮ್ಮ ಕೀರ್ತಿ ಅನ್ನೋದು ಕನ್ನಡಿಗರಾದ ನಾವು ಎಂದು ಮರಿಬಾರದು ಅಂತೇಳಿ ಮರ್ತೇವೆ. ಅದು ಕನ್ನಡಕ್ಕೆ ಮಾಡುವ ದ್ರೋಹ ಅಲ್ಲ, ಅದು ನಮ್ಮ ಕೀರ್ತಿ ಮಾಡುವಂತ ದ್ರೋಹ, ಮತ್ತು ನಮ್ಮ ವೃಷಭಾವತಿ ನದಿಗೆ ಮಾಡುವಂತ ದ್ರೋಹ. ಯಾರು ಕಳಸ ಬಂಡೂರು ಕಿರಿ, ಕಳಸ ಬಂಡೂರು ಅದೇ ಸೇಮ್ ಕಿರಿ ಮಾಡಿಬಿಟ್ಟು ಕಳಸ ಬಂಡೂರು ಇಶ್ಯೂನ ಇವತ್ತೊಂದ್ ದಿನ ಸಾಲ್ವ್ ಮಾಡಿ ನಮ್ಮ ರೈತರು ಸಮೃದ್ಧವಾಗಿ ಅಂತ ಬೆಳೆಯುವಂತ ಬೆಳೆಗಳಿಗೆ ಕಾರಣನೇ ನಮ್ಮ ಕಿರಿ. ಅದ್ ಯಾವ್ದೋ ಒಂದ್ ಬ್ರೀಡ್ ಮಾಡಿದ್ರಂತೆ, ಮೊನ್ನೆ ಉತ್ತರ ಕರ್ನಾಟಕ ಹೋದಾಗ ನೋಡಿದೆ ಕಿರಿಕ್ ಕೀರ್ತಿ ಬ್ರೀಡ್ ಅಂತೆ. ಯಾವ್ದೋ ಒಂದ್ ಬೀಜನ್ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಬಿಟ್ಟು ಭೂಮಿಯಲ್ಲಿ ನೆಟ್ಬಿಟ್ಟು ಅದಕ್ಕೆ ಕಿರಿಕ್ ಕೀರ್ತಿ ಹೆಸರು ಅಜಮರಾಮರವಾಗಿರ್ಲಿ ಅಂತ ಕಿರಿಕ್ ಕೀರ್ತಿ ತಳಿ ಅಂತ ಇಟ್ಬಿಟ್ಟು ಅವರಂತೆ. ಕಿರಿಕ್ ಕೀರ್ತಿ ತಳಿ, ಓ ಎಷ್ಟು ಚೆನ್ನಾಗಿದೆಲ್ಲ. ಇದು ನಮ್ಮ ಕಿರಿಕ್ ಕೀರ್ತಿ ಅಣ್ಣನ ಗ್ರೇಟ್ನೆಸ್ ಅಂತಂದ್ರೆ ಇತ್ತು ಯಪ್ಪ. ಈ ತಮಿಳು ರಾವಳಿ ಅದು ದಿವಂಗತ ಜಯಲಲಿತ ಕೂಡ ಈ ಕಾವೇರಿ ದೇವೇಗೌಡರು, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ವಾಟಾಳ್ ನಾಗರಾಜು, ಯಾರ್ಯಾರೆಲ್ಲ ಎಷ್ಟೆಲ್ಲ ಪ್ರಯತ್ನ ಪಟ್ಟರು. ನಾವೆಲ್ಲ ಕಣ್ಣಾರೆ ನೋಡಿಲ್ವಾ, ಟಿವಿನಲ್ಲಿ ನೋಡಿಲ್ವಾ, ಮತ್ತೆ ಪಬ್ಲಿಕ್ ಟಿವಿಯಲ್ಲಿ ನೋಡಿಲ್ವಾ, ಎಲ್ಲ ಟಿವಿಯಲ್ಲಿ ನೋಡಿದ್ವಿ. ಎಂತ ದೊಡ್ಡ ವಿಷಯ ಮಾರ ಯಪ್ಪ ಯಪ್ಪ ಯಪ್ಪ. ಆದ್ರೆ ಆಗಿದ್ದೇನು, ಕಡೆಗೂ ಯಾರು ಬರ್ಬೇಕಾಗಿತ್ತು, ನಮ್ ಕೀರ್ತಿ ಅಣ್ಣನೇ ಬರ್ಬೇಕಾಗಿತ್ತು. ಬಟ್ಟೆ ಬಿಚ್ಚಿ ಎಲ್ಲ ಬಿಚ್ಚಿ ಅದು ಕಾಗೆಗಳೇ ವರ್ಣಭೇದ ನೀತಿ ಮಾಡುವಂತಹ ಕಲರ್ ಇರುವಂತಹ ನಮ್ಮ ಕೀರ್ತಿ 28 ಓದಿಕೇತನ ಸುಟ್ರ 28 ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕಿ ರೋಸ್ಟ್ ಮಾಡಿಬಿಟ್ರೆ ಯಾವ ಕಲರ್ ಬರುತ್ತೆ? ಆ ಕಲರ್ ಇರುವಂತಹ ನಮ್ಮ ಕೀರ್ತಿ, ಕನ್ನಡದ ಕರಿಮಣಿ ನಮ್ಮ ಕೀರ್ತಿ, ಕಿರಿಕ್ ಕೀರ್ತಿ ಅಣ್ಣವ್ರು ಜಯಲಲಿತನ್ ಜೊತೆ ಕಿರಿಕಿರಿ ಮಾಡ್ಬಿಟ್ರು. ಆ ಕಿರಿಕಿರಿ ತಾಳದೆ ಜಯಲಲಿತ ಅವರು ಚೆನ್ನೈ ಆಸ್ಪತ್ರೆ ಮಾರಾಯ, ಎಂತ ಸಾವು, ಚೆನ್ನೈ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಹೇಳ್ಬಿಟ್ರು. ಇವಾಗ ನೋಡಿ ಎಷ್ಟು ಆರಾಮಿದ್ದಾರೆ ಕಾವೇರಿ ತೀರದ ಜನ,
ಇದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬೋದು ಬೇಡ. ಈ ಸುಳ್ಳು ಸುಮ್ಮನೆ ನಮ್ ಕೇಳ್ತೇಳ ನೀವು ಈ ತರ ಟಾರ್ಚರ್ ಮಾಡೋದು ಸರಿನಾ? 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 ಇಷ್ಟಕ್ಕೆ ಏನ್ ಹೇಳಿದ್ರೆ, ನಮ್ ಪ್ರಧಾನಿ ಅಂದ್ರೆ ಸಾಮಾನ್ಯ ಅಮೇರಿಕ ಒನ್ಸ್ ಅಪಾನ್ ಎ ಟೈಮ್ ಅಮೇರಿಕಕ್ಕೆ ನಮ್ ಪ್ರಧಾನಿ ಬಿಟ್ಟಿರ್ಲಿಲ್ಲ. ಇವತ್ತು ಅದೇ ಅಮೇರಿಕದ ಪ್ರೆಸಿಡೆಂಟ್, ವಿಶ್ವದ ಬೊಟ್ಟಣ್ಣ ಅಂತಾರಲ್ಲ, ಬಿಗ್ ಬಾಸ್, ದೇಶದ ವಿಶ್ವದ ಬಿಗ್ ಬಾಸ್ ಅಂತಹ ನಮ್ಮ ಅಮೇರಿಕದಂತಹ ವೈಟ್ ಹೌಸ್ ನಲ್ಲಿರುವಂತಹ ವೈಟ್ ಜಿರಳೆ ಅಂತಿರುವಂತಹ ಆ ಟ್ರಂಪ್ ಅವರು ನಮ್ಮ ಮೋದಿಗೆ ಹೊಸದಾಗಿ 130 ಜನಕ್ಕೆ ಒಬ್ಬವ ಫಾದರ್ ಬೇಕೇ ಬೇಕು ಅನ್ನೋ ಭಕ್ತರ ಆಗ್ರಹಕ್ಕೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಕೊಟ್ರಲ್ಲ, ಅದಕ್ಕೂ ಕೂಡ ಮೊನ್ನೆ ಅಂದ್ರೆ ಆಷಾಢ ಶ್ರಾವಣ ಕಳೆದ ಮೇಲೆ ಟೀಕ್ ಟಾಕ್ ಆಗಿ ಡ್ರೆಸ್ ಮಾಡಿಕೊಂಡು ಪೇರೆಂಟ್ ಲವ್ಲಿ ಹಾಕೊಂಡು ನಮ್ ಕೀರ್ತಿ ಅವರು ಅಮೇರಿಕದ ಟ್ರಂಪ್ ಜೊತೆ ಸರಿ ಸಮಾನವಾಗಿ ವೈಟ್ ಹೌಸ್ ನಲ್ಲಿ ಕುಂತುಕೊಂಡು ಇಲ್ಲ ನಮ್ ದೇಶ ನಮ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರೆಲ್ಲ ಎಲ್ಲಾ ತ್ಯಾಗ ಮಾಡಿ ಫಕೀರನಾಗಿದ್ದಾರೆ, ಚಿಂದಿಂಗನಾಗಿದ್ದಾರೆ, ಚೌಕಿದಾರಾಗಿದ್ದಾರೆ, ಇಂತಹ ಎಲ್ಲವನ್ನು ತ್ಯಾಗ ಮಾಡಿದಂತಹ ಅಣಬೆ ರಾಜನಿಗೆ ಸೋಕಿಲಾಲನಿಗೆ ಅಲ್ಲ ಸೋಕಿಲಾಲಲ್ಲ ನಮ್ ದೇಶದ ಹೆಮ್ಮೆಯ ಪ್ರಧಾನಿಯವರಿಗೆ ನೀವು ಏನಾದ್ರ ಮಾಡಿ ಹೆಂಗಾದ್ರ ಮಾಡಿ ಅಮೇರಿಕದ ವಿಶ್ವದ ದೇಶದ ಪೊಟ್ಟಣ್ಣದಂತ ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಭಾರತದ ಫಾದರ್ ಆಫ್ ದಿ ನೇಷನ್ ಅಂತ ಬಿರುದು ಕೊಡ್ಲೇಬೇಕು ಅಂತ ಕೊಟ್ರು. ಅವ್ರ ಕೊಟ್ಟ ತಕ್ಷಣನೇ ನಮ್ ಕಿರಿಕಣ್ಣ ವೈಟ್ ಹೌಸ್ ಇಂದ ಬಂದಿತ್ತು, ಇಲ್ಲೂ ಚಪ್ಪಯ್ಯ ವೈಟ್ ಆಗತ್ತಂತ ಬೆಳ್ಳಗಾಗತ್ತಲ್ಲ ಬಿಳಿ ಹೌಸ್ ಬಿಡ್ತಿರ್ಲಿಲ್ಲ. ಅದ್ ಏನೋ ಇವನ್ ಕಾಡ್ ಕಿರಿಕಿರಿ ತಾಳಲಾರದೆ ಟ್ರಂಪ್ ಏನ್ ಮಾಡ್ಬಿಟ್ರು ವೈಟ್ ಹೌಸ್ ಇಂದ ಘೋಷಣೆ ಮಾಡ್ಬಿಟ್ರು ಇನ್ಮೇಲಿಂದ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಭಕ್ತರು ಓ ಅಂತೆಲ್ಲ ಚಪ್ಪಾಳೆ ಹೊಡೆದ್ಮೇಕೆ ಖುಷಿಯಾಗಿದ್ಮೇಕೆ ಈ ಕಿರಿಕೀರ್ತಿ ಅವ್ರದ್ದು ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿದ್ಮೇಕೆ ಅವಾಗೆ ಕಿರಿಕೀರ್ತಿ ಅವರು ಇದು ಯಾರು ಟ್ರೈನ್ ಹಿಡ್ಕೊಂಡು ಭಾರತಕ್ಕೆ ಬಂದ್ರು ಜನರಲ್ ಬೋಗಿಯಲ್ಲಿ. ಇಲ್ಲ ಅಂತಂದ್ರೆ ಇಂತಹ ದೊಡ್ಡ ನಮ್ಮ ಫಾದರ್ ಆಫ್ ದಿ ನೇಷನ್ ಎಂಬ ಬಿರುದನ್ನೇ ಕೊಟ್ಟಂತ ಕಿರಿಕೀರ್ತಿ ಅವರಿಗೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಒಂದು ವಿಶೇಷವಾದಂತಹ ಮೀಟಿಂಗ್ ಇರ್ತದೆ. ನಾವು ಕಿರಿಕೀರ್ತಿ ಅನ್ನೋರಿಗೆ ಭಾರತ ರತ್ನ ಕೊಡಬೇಕು, ನೋಬೆಲ್ ಪುರಸ್ಕಾರ ಕೊಡಬೇಕು, ಮತ್ತೆ ಯಾವ್ದಾವ್ದು ಮನೆ ರವೀಶ್ ಕುಮಾರ್ ಅವರಿಗೆ ಕೊಟ್ಟಿರುವಂತ ಅದ್ಯಾವುದೋ ಮೆಂಗೆ ಹೋದಂತ ಇದೆಲ್ಲ ಬಿರೋದು ಅದನ್ನ ಕೊಡ್ಬೇಕು ಅಂತಂದ್ರೆ ಒಂದು ಕನಿಷ್ಠ ಒಂದು 2 ಭಾರತ ರತ್ನ ಆದ್ರೂ ಕೊಡ್ಬೇಕು, 2 ಇಲ್ಲಾಂದ್ರೆ 1.5 ಆದರೂ ಭಾರತ ರತ್ನ ಕೊಡ್ಬೇಕು ಅಂತ ತಿಳಿಸಿ ಕ್ಯಾಬಿನೆಟ್ ನಲ್ಲಿ ಸದ್ಯದಲ್ಲಿ ಚರ್ಚೆ ಮಾಡಿದ್ದಾರೆ. ಇಂತಹ ಮೇಧಾವಿ ಜಾಣ ಚತುರ ಬರಹಗಾರ ಮಾತುಗಾರದಂತ ನಮ್ಮ ಕುರುಕುರಿ ಎಡಿಟರ್ ಕುರುಕುರಿ ಅಲ್ಲ ಕಿರಿಕೀರ್ತಿ ಅವರು ಇಂತಹವರಿಗೆ ನೀವು ಯಕಚಿತ್ ಒಂದು 1 crore ಜನ ಫಾಲೋವರ್ಸ್ ಇರುವಂತಹ 1 crore ಜನ ಅವರನ್ನು ಮಾಡುವಂತಹ ಕನ್ನಯ್ಯ ಕುಮಾರ್ ಇಷ್ಟಕ್ಕೆ ಯಾರ್ರಿ? ಹಿಂದಿ ನಮ್ಮ ಕನ್ನಡದ ಕರಿಮಣಿ ಕನ್ನಡದ ಕಪ್ಪು ನೆಲದಿಂದ ಬಂದಂತ ಕಿರಿಕೀರ್ತಿ ಅವರಿಗೆ ನೀವು ಈ ತರ ಮೋಸ ಮಾಡೋದು, ಈ ತರ ತೆಗೊಳೋದು, ಈ ತರ ಸರಿಯಾಗಲ್ಲ. ಇದನ್ನ ಆದಷ್ಟು ಬೇಗ ಬಿಟ್ಬಿಡಿ. ನಮ್ ಕಿರಿಕೀರ್ತಿ ಅಣ್ಣನ ಬಗ್ಗೆ ನಿಮ್ಗೆ ಏನು ಗೊತ್ತು? ನಮಗೆ ಕಿರಿಕೀರ್ತಿ ಅವರು ಕಿರಿಕ್ ಮಾಡಿದ್ರೆ ಅಂತಂದ್ರೆ ಏನೆಲ್ಲ ಆಗ್ಬಹುದಾಗಿತ್ತು. ಈ ಕಿರಿಕ್ ಬಿಗ್ ಬಾಸ್ ಅಲ್ಲಿ ಕಿರಿಕಿರಿಕ್ ಮಾಡಿಬಿಟ್ಟಿದ್ನಂತಂದ್ರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ವಿನ್ನರು ಕೀರ್ತಿ. ಮತ್ತೆ ನಮ್ ಕಿರಿಕೀರ್ತಿ ಅಣ್ಣವ್ರು ಎಷ್ಟು ನ್ಯಾಷನಲಿಸ್ಟ್ ಮತ್ತೆ ಅವ್ರ ಫ್ಯಾಮಿಲಿ ಅವರು ಎಷ್ಟು ನ್ಯಾಷನಲಿಸ್ಟ್ ಅನ್ನಕ್ಕೆ ಒಂದು ಉದಾಹರಣೆ. ಮೊನ್ನೆ ನಮ್ ಕಿರಿಕೀರ್ತಿ ಅಣ್ಣನ ಮಗಂದು ಬರ್ತ್ಡೇ ಆಯ್ತು. ನಮ್ ಕಿರಿಕೀರ್ತಿ ಅಣ್ಣನ ಮಗ ಬರ್ತ್ಡೇಗೆ ನಮ್ ಅವ್ರ ಫ್ಯಾನ್ಸ್ ಫಾಲೋವರ್ ಅಲ್ಲಿ ಟ್ವಿಟರ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರಂತೆ, ನನ್ನ ಮಗಂದು ಬರ್ತ್ಡೇ ಇದೆ, ನಾವ್ ಏನ್ ನನ್ ಮಗನಿಗೆ ಗಿಫ್ಟ್ ಕೊಡ್ಬೇಕಂತ ಮಾಡಿದೀನಿ, ಯಾವ್ದು ಚೆನ್ನಾಗಿರುತ್ತೆ ಚಾಯ್ಸ್ ಮಾಡಿ ನೀವು ಅಂತಂದ್ರಂತೆ. ಅದಕ್ಕೆ ನಮ್ ಕಿರಿಕೀರ್ತಿ ಅಣ್ಣ ಏನೋ ಒಂದು ಫ್ಯಾನ್ಸ್ ಹೇಳಿದ್ರಂತ, ಇನ್ನು ನಿಮ್ ಮಗ ಚಿಕ್ಕವನಿದಾನೆ, ಒಂದ್ ಚಿಕ್ಕ ಸೈಕಲ್ ತಗೊಂಡೋಗಿ ಕೊಡಿ ಅಂತ ಹೇಳಿದ್ರಂತೆ. ಅವಾಗ ನಮ್ ಚಿಕ್ಕ ಕಿರಿಕೀರ್ತಿ ಅಣ್ಣ ಏನ್ ಮಾಡ್ತಿದ್ರು, ಚಿಕ್ಕ ಸೈಕಲ್ ತಗೊಂಡು ತನ್ನ ಮಗನಿಗೆ ಬಂದಂತ. ಅವಾಗ ಆ ಕಿರಿಕೀರ್ತಿ ಅಣ್ಣ ಮಗ ಏನಬೇಕು, ಮಗಪ್ಪ ನನ್ಗೆ ಐ ಡೋಂಟ್ ವಾಂಟ್ ದಿಸ್ ಸೈಕಲ್ ಅಂತ ಅಂದ್ಬಿಟ್ರಂತೆ. ವೈ ಪಪ್ಪ ವೈ ಸಣ್ಣ ಅಂತರಂತೆ ನಮ್ ಕಿರಿಕೀರ್ತಿ ಅಣ್ಣನ. ಪಪ್ಪ ಯು ಆರ್ ಎ ನ್ಯಾಷನಲಿಸ್ಟ್
ನ್ಯಾಷನಲಿಸ್ಟ್ ಬಿಗ್ ನ್ಯಾಷನಲಿಸ್ಟ್ ಇವು, ನೀನೊಬ್ಬ ದೊಡ್ಡ ದೇಶಭಕ್ತ, ನಿಮ್ ದೇಶಭಕ್ತನ ಮಗ ಆಗೇಸಿ ನನಗೆ ಸೈಕಲ್, ಗೊಂಬೆ, ಐಸ್ ಕ್ರೀಮು, ಚಾಕ್ಲೇಟು, ಕುರ್ಕುರೆ ಎಲ್ಲ ಬೇಡಪ್ಪ ನನಗೆ. ನನಗೆ ಬೇಕಾಗಿರುವುದು ಅಖಂಡ ಹಿಂದೂ ರಾಷ್ಟ್ರ. ಎಂತ ಯೋಚನೆ ರೀ, ಎಂತ ಯೋಚನೆ, ಎಂತ ದೇಶಭಕ್ತನ ಹುಟ್ಟಿಲ್ಲಿ, ಎಂತ ದೇಶಭಕ್ತ ಮಗ ಹುಟ್ಟಿದ್ದಾನೆ. ಈ ನಮ್ಮ ಮಕ್ಕಳು ಆಗಿದ್ರೆ ಏನಂತ ಗೊತ್ತಾಯ್ತು, ಅಪ್ಪ ನಂಗೆ ಚಾಕ್ಲೇಟ್, ಕುರ್ಕುರೆ, ಪಾನಿಪುರಿ, ಮಸಾಲ ಪುರಿ, ಬೇಲ್ ಪುರಿ, ಐಸ್ ಕ್ರೀಮು, ವಡೆ, ಪಾವು, ಏನೇನೋ, ಇಡ್ಲಿ ಸಾಂಬಾರು, ದೋಸೆ, ಮಸಾಲ ದೋಸೆ, ಏನೇನೋ ಕೇಳ್ತಾ ಇದ್ರಿ. ಆದ್ರೆ ನಮ್ ಕಿರಿಕೀರ್ತಿಯ ನನ್ನ ದೇಶಭಕ್ತನ ಮಗ ದೇಶಭಕ್ತನೇ ಎಂದು ಪ್ರೂವ್ ಮಾಡಿಬಿಟ್ಟ. ಅಖಂಡ ದೇಶ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಸರಿಯಾಗಿ ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅನ್ನಕ್ ಬರಲಾರದಂತ ಒಂದು ಚಿಕ್ಕ ಹುಡುಗ ಈ ದೇಶ ಕಂಡ ಹಿಂದೂ ರಾಷ್ಟ್ರ ನನಗೆ ಬೇಕು, ನನಗೆ ಸೈಕಲ್ ಬೇಡ ಅಂತಂದ್ರಂತೆ. ಇಷ್ಟಿಗೇನಿಲ್ಲ ನಮ್ ಕೀರ್ತಿ ಅಣ್ಣನ ಫ್ಯಾಮಿಲಿ ಮ್ಯಾಟ್ರ್. ಇನ್ನೊಂದು ಬರುತ್ತೆ, ಇನ್ನೊಂದು ನಮ್ಮ ಅಣ್ಣಂದಿ ವೆಡ್ಡಿಂಗ್ ಆನಿವರ್ಸರಿ, ಮದುವೆ ವಾರ್ಷಿಕೋತ್ಸವ ಇತ್ತು. ಅವಾಗೂ ಅಷ್ಟೇ ಕೈ ಕೆಳಸ್ಕೊಂಡ್ರು ಕೆಳಸ್ಕೊಂಡ್ರು ಕೆಳಸ್ಕೊಂಡ್ರು, ಅವ್ರದ ಹತ್ರ ಸಾಲ ಮಾಡ್ಬಿಟ್ಟು ಇವ್ರು ಮಾಡ್ಬಿಟ್ಟು ಒಂದೂವರೆ ತೊಲೆ ಬಂಗಾರ ರಿಂಗ್ ತಗೊಂಡು ಅವ್ರ ಹೆಂಡತಿ ಕೊಡಕ್ ಹೋದ್ರ. ಅವಾಗ ಅವ್ರ ಹೆಂಡತಿ, ರೀ ಇದು ಕಳೆದೋಗಂತಹ ಬೆಲೆ ಇಲ್ಲಾರದಂತಹ ಬಂಗಾರ ನನಗೆ ಬೇಕಾಗಿಲ್ಲ, ನನಗೆ ವಿಶ್ವಗುರು ಭಾರತ ಬೇಕು ಅಂದ್ರಂತೆ. ಹಾ, ಎಂತ ದೇಶಭಕ್ತನ, ಎಂತ ದೇಶಭಕ್ತ ಹೆಂಡತಿ. ನಾವು ಇಂಥ ದೇಶಭಕ್ತನ ಟ್ವಿಟರ್ ನಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಮಾಡಂತ ನಾವೇ ಧನ್ಯರು. ಇಂತಹ ದೇಶಭಕ್ತರು ಫ್ಯಾಮಿಲಿಯಲ್ಲಿ ಇಂತಹ ಇದರಲ್ಲಿ ನಾವು ಇದು ಯಾವುದೋ ವಾಟರ್ ಸರಿ ಇಲ್ಲ, ವಾಟರ್ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ರೈತರ ಬೆಳೆದಿರೋ ಬೆಲೆ ಡಬಲ್ ಆಗ್ತಾ ಇಲ್ಲ, ರೈತರಿಗೆ ವಾರ್ಷಿಕ ಆದಾಯ ಡಬಲ್ ಆಗ್ತಾ ಇಲ್ಲ, ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತೆ GST ಕುಸಿತ, GST ಹೆಚ್ಚಾಗಿ ಕಂಪನಿಗಳು ಬಂದ್ ಆಗ್ತಾ ಇದ್ದಾವೆ, ಏನೋ GDP ಕುಸಿತ ಇದೆ, ರೂಪಾಯಿ ಮೌಲ್ಯ ಪಾತಾಳ ICU ಅಲ್ಲಿದೆ, ICU ಏನೋ ಅದರಲ್ಲಿ ಇದೆ, ತುರ್ತು ನಿಗಮ ಘಟಕದಲ್ಲಿ ಇದೆ ರೂಪಾಯಿ, ಮತ್ತೆ ಎಲ್ಲ ಬ್ಯಾಂಕ್ಗಳು ನೋ ಕ್ಯಾಶು ನೋ ಎಲ್ಲ ಕ್ಲೋಸ್ ಮಾಡ್ತಾ ಇದಾವೆ. ಇಂತಹ ಹಾಗು ಇದು ಹಾಳು ಮೋಳು ರಾಮ ಮಂದಿರ ಮಸೀದಿ ಅಂತ ಜಗಳ ಗಲಾಟೆ ಅಂತ ಹೇಳುವಂತ ಕನ್ನಯ್ಯಕುಮಾರ್ಗೆ ನೀವು ಬೆಂಬಲಿಸ್ತಿದ್ರ ಅಂತಂದ್ರೆ ಇದು ನ್ಯಾಯವ? ನನ್ನ ಕೀರ್ತಿ ಅಣ್ಣನ ಕೀರ್ತಿ ಅಜರಾಮರ ಇದೆ. ಎಷ್ಟೇ ಯುಗ ಯುಗ ಯುಗಗಳು ಕಳೆದರೂ ರಾಮ ಹೋಗಿ ಕೃಷ್ಣ ಬರಲಿ, ಕೃಷ್ಣ ಹೋಗಿ ರಾಮ ಬರಲಿ, ಇಲ್ಲಾಂತಂದ್ರೆ ರಾಮ್ ಗೋಡ್ಸೆ ಬರ್ಲಿ, ಸಾವರ್ಕರ್ ಬರ್ಲಿ, ಚಕ್ರವರ್ತಿ ಸೂಲಿಬೆಲೆ ಬರ್ಲಿ, ಬಿಟ್ರೆ ತೇಜಸ್ವಿ ಸೂರ್ಯ ಬರ್ಲಿ, ಯಾರೇ ಬಂದ್ರು ನಮ್ ಅಣ್ಣಂದು ಸಾಧನೆಯನ್ನ ಯಾರ್ಯಾರು ಅಳ್ಸಕ್ಕಾಗಲ್ಲ. ಹೋಗಿ 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 ನಮ್ಮ ಅಣ್ಣನ್ಗೆ ಅದು ಕನ್ನಡ ಗೊತ್ತಿಲ್ಲದಂತಹ ಹೋಗಿ ಕನ್ನಯ್ಯಕುಮಾರ್, ಡಾಕ್ಟರ್ ಕನ್ನಯ್ಯಕುಮಾರ್ಗೆ ನೀವು ಹೋಲಿಸ್ತಾ ಇದ್ದೀರಿ ಅಂತಂದ್ರೆ ನಮ್ಮ ಅಣ್ಣ ಸರಿ ಕನ್ನಡದ ಪರ ಹೋರಾಟಗಾರ, ಕನ್ನಡದ ಕಂದ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಕುಂತರು ನಿಂತರು ಕನ್ನಡ 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 ಅಂತ ಜೀವಿಸುವ ಕನ್ನಡದ ಕಂದ ನಮ್ಮ ಕುರುಕುರೆ ಕೀರ್ತಿಯವರು, ಕಿರಿಕೀರ್ತಿಯವರು ಎಡಿಟ್ ಮಾಡಿದ್ರು ಕಿರಿಕೀರ್ತಿಯವರು. ಇಂತಹ ಮಹಾನ್ ಭಾವ ನಮ್ ರಾಜ್ಯದಲ್ಲಿ ಇರೋದಂತ ನಮ್ ಪುಣ್ಯ, ನಮ್ ಜೊತೆ ಇದಾರಲ್ಲ ಅನ್ನೋದು ಇನ್ನೂ ಒಂದು ಪುಣ್ಯ. ಇಂತಹ ಒಬ್ಬ ಧೀಮಂತ ವ್ಯಕ್ತಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಹೋಗಿ ಹೋಗಿ ದೇಶ ಸಮಸ್ಯೆ ಹಂಗಿದೆ, ದೇಶ ಸಮಸ್ಯೆ ಹಿಂಗಿದೆ, ಹಿಂಗ್ ಕುಸಿತ ಇದೆ, ಹಂಗ್ ಕುಸಿತಾ ಇದೆ, ಹಿಂಗ್ ಹೇಳ್ತಾ ಇದೆ, ಹಿಂಗ್ ಬೀಳ್ತಾ ಇದೆ ಅಂತ ಇಂಥವ್ರನ್ನೆಲ್ಲ ನೀವು ಸಪೋರ್ಟ್ ಮಾಡ್ಬಿಟ್ಟು ಇದು ಏನಾಗುತ್ತೆ ಇದು ಈ ತರ ಹೇಳೋದ್ರಿಂದ ಇದು ನ್ಯಾಷನಲ್ ನ್ಯೂಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ನಮಗೇ ಇದಾವೆ. ನಾವೇ ಅವ್ರಿಗೆ ಮಧ್ಯಾಹ್ನ ಟಿಫಿನ್ ಅಲ್ಲ, ಬೆಳಿಗ್ಗೆ ಟಿಫಿನ್, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರು, ಒಂದಿಷ್ಟು ಪೋಟ್ಕೋಕ್ಕೆ ಎಲ್ಲ ನಾವೇ ಕೊಡೋದು. ನಾವೇ ನಮ್ ಪಾರ್ಟಿಯಿಂದಾನೇ ಕೊಡ್ತೀವಿ. ನಮ್ ಪಾರ್ಟಿ ಅಂದ್ರೆ ಕಿರಿಕಣ್ಣನ ಪಾರ್ಟಿಯಿಂದಾನೇ ಎಲ್ಲ ಹೋಗೋದು, ಕಿರಿಕ್ ಪಾರ್ಟಿಯಿಂದಾನೇ ಹೋಗೋದು, ಎಲ್ಲ ಕೊಡ್ತೀವಿ. ಅವ್ರು ನಮ್ ಬಗ್ಗೆ ಮಾತಾಡಲ್ಲ, ಆದ್ರೂ ಕೆಲವೊಬ್ರು ದೇಶದ್ರೋಹಿಗಳು ಅಂತ ನೀ ರವೀಶ್ ಕುಮಾರ್ ಅಂತವ್ರು ಹಾಕ್ಬಿಡ್ತಾರೆ ತಮ್ ಚಾನಲ್ಗಳಲ್ಲಿ, ಈ ಯೂಟ್ಯೂಬ್ ಅಲ್ಲಿ ಆಕಾಶ್ ಬ್ಯಾನರ್ಜಿ ಅಂತವ್ರು, ಈ ಮಹೇಂದ್ರ ಕುಮಾರ ಅಂತವ್ರು, ಈ ರಾಜ್ ಚಿಂತನ್ ಅಂತವ್ರು, ಈ ದೀಪು ಗೌಡ್ರಂತವ್ರು, ಇದ್ರಲ್ಲ ದೇಶದ್ರೋಹಿಗಳು ಇವ್ರಂತಹ
ಕೆಟ್ಟ ಮನಸ್ಥಿತಿ ದೇಶದ್ದು. ಇವರು ಅದು ಕುಸಿತು, ಇದೇ ದೆಳತು, ಇದು ಮಲ್ಕೊಂತು, ಇದು ಬಿತ್ತು ಆಯ್ತು, ದೇಶ ಲಾಸ್ ಆಯ್ತು, ದೇಶ 20 ವರ್ಷ ಹಿಂದಕ್ಕೆ ಹೋಯ್ತು, ಬಿಜೆಪಿ 20 ವರ್ಷ ಮುಂದಕ್ಕೆ ಬಂತು, ಬಡವರ ಮನೆ ಬಿತ್ತು, ಬಿಜೆಪಿ ಆಫೀಸ್ ಎತ್ತು, ಅಲ್ಲಿ ಅತ್ಯಾಚಾರ ಆಯ್ತು, ಇವ್ರು ಅತ್ಯಾಚಾರ ಮಾಡಿದ್ರು, ಇವ್ರು ಇದು ಮಾಡಿದ್ರು, ಇದೆಲ್ಲ ಆಯ್ತು, ಸರಿ ಇಲ್ಲ. ಇದು ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರ ದೇಶದ್ರೋಹಿಗಳು, ಇವ್ರನ್ನ ಯಾರು ಫಾಲೋ ಮಾಡ್ಕೋಬಿಡಿ. ಫಾಲೋ ಮಾಡಿದ್ರಿ ನೀವು ದೇಶದ್ರೋಹಿಗಳು. ದೇಶ ಭಕ್ತರು ಅಂತಂದ್ರೆ ಕಿರಿಕೀರ್ತಿಯನ್ನ ಅವರಿಗೆ ಆದಷ್ಟು ಭಾರತ ರತ್ನ ಸಿಗ್ಲಿ ಅನ್ಕೊಂಡು ನಿಮ್ಗೆಲ್ಲರಿಗೂ ಬೀಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ. ಮತ್ತೆ ಜೈ ಹಿಂದ್, ಜೈ ಕೀರ್ತಿ, ಜೈ ಹಿಂದ್, ಜೈ ಕಿರಿಕೀರ್ತಿ. ನಮಸ್ತೆ, ವಣಕಂ. ಚಲಿಯೇ ವಣಕಂ, ಮುಂದಕ್ಕೋಗೋಣ. ಮುಚ್ಚ್ರಾಯ ಸಾಕು ಕಂಡಿದ್ದೀನಿ, ಏನು ಹಂಗ ಕೀರ್ತಿ, ಹಂಗಂತೆ ಕೀರ್ತಿ, ಹಿಂಗಂತೆ ಕೀರ್ತಿ, ಇದಂತೆ ಕೀರ್ತಿ, ಬಕೆಟ್ ಅಂತೆ ಕೀರ್ತಿ, ಚೊಂಬು ಅಂತೆ ಕೀರ್ತಿ, ಚರಿಗೆ ಅಂತೆ ಕೀರ್ತಿ, ಗ್ಲಾಸ್ ಅಂತೆ ಕೀರ್ತಿ, ಅದು ಇದು ಅಂತೆಲ್ಲ ಹೇಳ್ತಾರೆ. ಕೀರ್ತಿ ಅನ್ನೋದ್ ಬಗ್ಗೆ ಏನ್ರೆಯ ನಿಮಗ್ ಗೊತ್ತು? 10,000 ಫ್ಯಾನ್ಸ್ ಇರುವಂತಹ ಇನ್ಸ್ಟಾಗ್ರಾಮ್ ಅಲ್ಲಿ 420 ಫ್ಯಾನ್ಸ್ ಇರುವಂತಹ, ಫೇಸ್ಬುಕ್ ಅಲ್ಲಿ 880 ಫ್ಯಾನ್ಸ್ ಇರುವಂತಹ ಏಕೈಕ ಕರ್ನಾಟಕದ ಕಲಾವಿದ, ಕರ್ನಾಟಕದ ಕಂದ, ಕಂದ ಹೋರಾಟಗಾರ, ಏನೇನೆಲ್ಲ ಬರೆದುಕೊಟ್ಟಿದ್ದಾರೆ. ಬಿಗ್ ಬಾಸ್ ಕಿರಿಕೀರ್ತಿ, ಟಿಕ್ಟಾಕ್ ಸ್ಟಾರ್ ಕಿರಿಕೀರ್ತಿ, ಎಷ್ಟು ಓಗ್ಲಿ ಕಿರಿಕೀರ್ತಿ ಅಂತ ಏನಕ್ಕಾದ್ರೆ ಹೆಸರು ಬಂತದ್ದು ಗೊತ್ತಾ? ನೀವೆಲ್ಲ ಮಹಾದಯ ಹೆಸರು ಕೇಳಿರ್ತೀರ, ನೀವೆಲ್ಲ ಕಾವೇರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕಳಸ ಬಂಡೂರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕೃಷ್ಣ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಸೌರಮ್ ವಿಶ್ವೇಶ್ವರ ಉಕ್ಕು ಕಾರ್ಖಾನೆಯ ಬಗ್ಗೆ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಬಗ್ಗೆ ಹೆಸರು ಕೇಳಿರ್ತೀರ. ನೀವು ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಕನ್ನಡ ಬರೆಯೋಕೆ ಅವಕಾಶ ಕೊಡಬೇಕು ಅನ್ನೋದನ್ನು ಕೇಳಿರ್ತೀರ. ಇದ್ರೆಲ್ಲ ಇವತ್ತೊಂದು ದಿನ ನಾವು ಸಾಧಿಸಿದೀವಿ, ಈ ಹೋರಾಟದಿಂದ ಜಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ನಮ್ಮ ಕುರ್ಕುರೆ ಕೀರ್ತಿಯವರೇ ಕಾರಣ. ಸಾರಿ ಸಾರಿ, ಕಟ್ ಕಟ್ ಮಾಡಿ, ಇದು ಕುರ್ಕುರೆ ಕೀರ್ತಿ ಅಲ್ಲ, ಕಿರಿಕೀರ್ತಿ ಎಡಿಟರ್ ನೆನ್ಪಿಟ್ಕೊಳ್ಳಿ. ನಮ್ ಕಿರಿಕೀರ್ತಿಯವರೇ ಕಾರಣ. ಈ ಗೋವಾ ಸಿಎಂ ಜೊತೆ ಸತತವಾಗಿ ಕನ್ನಡ ಬಾವುಟ ಇಟ್ಕೊಂಡು ದಂಡಿನ ಸತ್ಯಾಗ್ರಹ, ಉಪ್ಪಿನ ದಂಡಿನ ಸತ್ಯಾಗ್ರಹ ಮಾಡಿ ಎಷ್ಟು ಕಷ್ಟಪಟ್ಟು ಊಟ ನಿದ್ದೆ ಎಂಟರು ಮಕ್ಕಳು ಎಲ್ಲಾ ಬಿಟ್ಟು ಗೋವಾ ಸಿಎಂ ಜೊತೆ ಕಂಟಿನ್ಯೂ ಆಗಿ ಮೀಟಿಂಗ್ ಮಾಡಿ ಚೀಪ್ ಆಗಿ ಸಿಗೋ ಬಿಯರ್ ಕುಡ್ಕೊಂಡು, ನೀರು ಸತ್ಯ ಕುಡ್ದಿಲ್ಲ, ಚೀಪ್ ಆಗಿ ಸಿಗುವಂತ ಗೋವಾ ಬಿಯರ್ ಕುಡ್ಕೊಂಡು ಗೋವಾದ ಪಬ್ ನಲ್ಲಿ ಸತ್ಯಾಗ್ರಹ ಮಾಡಿ ಅಲ್ಲಿ ಕಿರಿಕ್ ಸಿಕ್ಕಾಪಟ್ಟೆ ಕಿರಿಕ್ ಗೋವಾ ಸಿಎಂ ಜೊತೆ. ಅವನ ಕಿರಿಕ್ ತಾಳಾರ್ದೆ, ಅವನ ಕಿರಿಕಿರಿ ತಾಳಾರ್ದೆ ಇವತ್ತಿನ ಜನ ದಿನ 100,000 TMC ನೀರನ್ನ ಕೃಷ್ಣಾಗೆ, ಮಲಪ್ರಭಾಗೆ, ಘಟಪ್ರಭಾಗೆ ಅಷ್ಟೇ ಯಾಕೆ, ನಮ್ಮ ಚಕ್ರವರ್ತಿ ಸೂರ್ಯದೆಲೆ ಮುಳುಗಿ ಜ್ಞಾನೋದಯ ಪಡೆದ್ರಲ್ಲ, ವೃಷಭಾವತಿ ನದಿಗೂ ಕೂಡ ನಮ್ಮ ನೀರು ಗುಡಿಸಿದ್ದು ನಮ್ಮ ಕಿರಿಕೀರ್ತಿ ಅನ್ನೋದು ಕನ್ನಡಿಗರಾದ ನಾವು ಎಂದು ಮರಿಬಾರದು. ಒಂದೇಳೆ ಮರ್ತೆ ಅದು ಕನ್ನಡಕ್ಕೆ ಮಾಡುವ ದ್ರೋಹ ಅಲ್ಲ, ಅದು ನಮ್ಮ ಕೀರ್ತಿ ಕಿರಿಕೀರ್ತಿಗೆ ಮಾಡುವಂತ ದ್ರೋಹ, ಮತ್ತು ನಮ್ಮ ವೃಷಭಾವತಿ ನದಿಗೆ ಮಾಡುವಂತ ದ್ರೋಹ. ಯಾವ್ದು ಕಳಸ ಬಂಡೂರು ಕಿರಿ, ಕಳಸ ಬಂಡೂರು ಅದೇ ಸೇಮ್ ಕಿರಿಕಿರಿ ಕಿರಿಕಿರಿ ಮಾಡಿಬಿಟ್ಟು ಕಳಸ ಬಂಡೂರು ಇಶ್ಯೂನ ಇವತ್ತಿನ ದಿನ ಸಾಲ್ವ್ ಮಾಡಿ ನಮ್ಮ ರೈತರು ಸಮೃದ್ಧವಾಗಿ ಅಂತ ಬೆಳೆಯುವಂತ ಬೆಳೆಗಳಿಗೆ ಕಾರಣನೇ ನಮ್ಮ ಕಿರಿ. ಅದ್ ಯಾವ್ದೋ ಒಂದು ಬ್ರೀಡ್ ಮಾಡಿದ್ರೆ ಅಂತೆ, ಮೊನ್ನೆ ಉತ್ತರ ಕರ್ನಾಟಕ ಹೋದಾಗ ನೋಡಿದೆ, ಕಿರಿಕೀರ್ತಿ ಬ್ರೀಡ್ ಅಂತೆ, ಯಾವ್ದೋ ಒಂದು ಬೀಜ, ಯಾವ್ದೋ ಒಂದು ಬೀಜನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಬಿಟ್ಟು ಭೂಮಿಯಲ್ಲಿ ನೆಟ್ಬಿಟ್ಟು ಅದಕ್ಕೆ ಕಿರಿಕೀರ್ತಿ ಹೆಸರು ಅಜಮರಾಮರವಾಗಿರ್ಲಿ ಅಂತ ಕಿರಿಕೀರ್ತಿ ತಳಿ ಅಂತ ಇಟ್ಬಿಟ್ಟವ್ರಂತೆ, ಕಿರಿಕೀರ್ತಿ ತಳಿ. ಓ ಎಷ್ಟು ಚೆನ್ನಾಗಿದೆಲ್ಲ, ಇದು ನಮ್ಮ ಕಿರಿಕೀರ್ತಿ ಅಣ್ಣನ ಗ್ರೇಟ್ನೆಸ್ ಅಂತಂದ್ರೆ. ಇದು ಯಪ್ಪ ಈ ತಮಿಳು, ತಮಿಳು ರಾವಳಿ ಅದು ದಿವಂಗತ ಜಯಲಲಿತಾ, ಜಯಲಲಿತಾ ಕೂಡ ಈ ಕಾವೇರಿ ದೇವೇಗೌಡರು, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ವಾಟಾಳ್ ನಾಗರಾಜು, ಯಾರ್ಯಾರೆಲ್ಲ ಎಷ್ಟೆಲ್ಲ ಪ್ರಯತ್ನ ಪಟ್ಟರು. ನಾವೆಲ್ಲ ಕಣ್ಣಾರೆ ನೋಡಿಲ್ವಾ, ಟಿವಿನಲ್ಲಿ ನೋಡಿಲ್ವಾ, ಮತ್ತೆ ಪಬ್ಲಿಕ್ ಟಿವಿಯಲ್ಲಿ ನೋಡಿಲ್ವಾ, ಎಲ್ಲಾ ಟಿವಿಯಲ್ಲಿ ನೋಡಿದ್ವಿ. ಎಂತ ದೊಡ್ಡ ದೊಡ್ಡ ವಿಷಯ ಮಾರ, ಯಪ್ಪ ಯಪ್ಪ ಯಪ್ಪ. ಆದ್ರೆ ಆಗಿದ್ದೇನೋ, ಕಡೆಗು ಯಾರು ಬರ್ಬೇಕಾಗಿತ್ತು, ನಮ್ ಕೀರ್ತಿ ಅಣ್ಣನೇ ಬರ್ಬೇಕಾಗಿತ್ತು, ಬಟ್ಟೆ ಬಿಚ್ಚಿ ಎಲ್ಲ ಬಿಚ್ಚಿ ಅದು ಕಾಗೆಗಳೇ ವರ್ಣಭೇದ ನೀತಿ ಮಾಡುವಂತಹ ಕಲರ್ ಇರುವಂತಹ ನಮ್ಮ ಕೀರ್ತಿ. ಇಪ್ಪ
28 ಸಲ ಓದಿ ಕೇಳ್ತಾನೆ ಸೂಪರ್, 28 ಸಲ ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕಿ ರೋಸ್ಟ್ ಮಾಡಿಬಿಟ್ರೆ ಯಾವ ಕಲರ್ ಬರುತ್ತೆ, ಆ ಕಲರ್ ಇರುವಂತಹ ನಮ್ಮ ಕೀರ್ತಿ, ಕನ್ನಡದ ಕರಿಮಣಿ ಕೀರ್ತಿ, ಕಿರಿ ಕೀರ್ತಿ ಅಣ್ಣವರು ಜೈಲಲ್ಲಿ ಜೊತೆ ಕಿರಿ 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 ಕಿರಿಕಿರಿ ಮಾಡ್ಬಿಟ್ರು. ಆ ಕಿರಿ 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 ತಾಳದೆ ಜೈಲಲ್ಲಿ ಅವರು ಚೆನ್ನೈ ಆಸ್ಪತ್ರೆ ಮಾರಾಯ ಎಂತ ಸಾವು, ಚೆನ್ನೈ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಹೇಳ್ಬಿಟ್ರು. ಇವಾಗ ನೋಡಿ ಎಷ್ಟು ಆರಾಮಿದಾರೆ ಕಾವೇರಿ ತೀರದ ಜನ. ಇದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬೇಕು ಬೇಡ, ಈ ಸುಳ್ಳು ಸುಮ್ಮನೆ ನಮ್ ಕೀಳ್ತೇಳ ನೀವು ಈ ತರ ಟಾರ್ಚರ್ ಮಾಡೋದು ಸರಿನಾ ಸರಿನಾ ಸರಿನಾ? ಹಾ, ಇಷ್ಟಕ್ಕೆ ಏನ್ ಹೇಳಿದ್ರೆ ನಮ್ ಪ್ರಧಾನಿ ಅಂದ್ರೆ ಸಾಮಾನ್ಯ ಅಮೇರಿಕ ಒನ್ಸ್ ಅಪಾನ್ ಎ ಟೈಮ್ ಅಮೇರಿಕಕ್ಕೆ ನಮ್ ಪ್ರಧಾನಿ ಬಿಟ್ಟಿರ್ಲಿಲ್ಲ, ಇವತ್ತು ಅದೇ ಅಮೇರಿಕದ ಪ್ರೆಸಿಡೆಂಟ್, ವಿಶ್ವದ ಬೊಂಟಣ್ಣ ಅಂತಾರಲ್ಲ, ಬಿಗ್ ಬಾಸ್, ದೇಶದ ವಿಶ್ವದ ಬಿಗ್ ಬಾಸ್ ಅಂತ ಆದಂತಹ ನಮ್ಮ ಅಮೇರಿಕದಂತಹ ವೈಟ್ ಹೌಸ್ ನಲ್ಲಿರುವಂತಹ ವೈಟ್ ಜಿಗಳೆ ಅಂತಿರುವಂತಹ ಆ ಟ್ರಂಪ್ ಅವರು ನಮ್ಮ ಮೋದಿಗೆ ಹೊಸದಾಗಿ 130 ಜನಕ್ಕೆ ಒಬ್ಬ ಫಾದರ್ ಬೇಕೇ ಬೇಕು ಅನ್ನೋ ಭಕ್ತರ ಆಗ್ರಹಕ್ಕೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಕೊಟ್ರಲ್ಲ, ಅದಕ್ಕೂ ಕೂಡ ಮೊನ್ನೆ ಅಂದ್ರೆ ಆಷಾಢ ಶ್ರಾವಣ ಕಳೆದ ಮೇಲೆ ಟೀಕ್ ಟಾಕ್ ಆಗಿ ಡ್ರೆಸ್ ಮಾಡಿಕೊಂಡು ಪೇರೆಂಟ್ ಲೋಲೆ ಹಾಕೊಂಡು ನಮ್ ಕೀರ್ತಿ ಅವರು ಅಮೇರಿಕದ ಟ್ರಂಪ್ ಜೊತೆ ಸರಿ ಸಮಾನವಾಗಿ ವೈಟ್ ಹೌಸ್ ನಲ್ಲಿ ಕುಂತುಕೊಂಡು ಇಲ್ಲ ನಮ್ ದೇಶ ನಮ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರೆಲ್ಲ ಎಲ್ಲಾ ತ್ಯಾಗ ಮಾಡಿ ಫಕೀರನಾಗಿದ್ದಾರೆ, ಚಿಂದಿಮ್ಯಾನ್ ಆಗಿದ್ದಾರೆ, ಚೌಕಿದಾರ ಆಗಿದ್ದಾರೆ, ಇಂತಹ ಎಲ್ಲವನ್ನು ತ್ಯಾಗ ಮಾಡಿದಂತಹ ಅಣಬೆ ರಾಜನಿಗೆ ಸೋಕಿಲಾಲನಿಗೆ ಅಲ್ಲ ಸೋಕಿಲಾಲಲ್ಲ ನಮ್ ದೇಶದ ಹೆಮ್ಮೆಯ ಪ್ರಧಾನಿಯವರಿಗೆ ನೀವು ಏನಾದ್ರ ಮಾಡಿ ಹೆಂಗಾದ್ರ ಮಾಡಿ ಅಮೇರಿಕದ ವಿಶ್ವದ ದೇಶದ ದೊಡ್ಡಣ್ಣದಂತ ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಭಾರತದ ಫಾದರ್ ಆಫ್ ದಿ ನೇಷನ್ ಅಂತ ಬಿರುದು ಕೊಡ್ಲೇಬೇಕು ಅಂತ ಕೊಟ್ರು. ಅದನ್ನ ಕೊಟ್ಟ ತಕ್ಷಣನೇ ನಮ್ ಕಿರಿಕಣ್ಣ ವೈಟ್ ಹೌಸ್ ಇಂದ ಬಂದಿತ್ತು, ಇಲ್ಲೂ ಚಪ್ಪಯ್ಯ ವೈಟ್ ಆಗತ್ತಂತ ಬೆಳ್ಳಗಾಗತ್ತಲ್ಲ ಬಿಳಿ ಹೌಸ್ ಬಿಡ್ತಿರ್ಲಿಲ್ಲ. ಅದ್ ಏನೋ ಇವನ್ ಕಿರಿಕಿರಿ ತಾಳಲಾರದೆ ಟ್ರಂಪ್ ಏನ್ ಮಾಡ್ಬಿಟ್ರು ವೈಟ್ ಹೌಸ್ ಇಂದ ಘೋಷಣೆ ಮಾಡ್ಬಿಟ್ರು ಇನ್ಮೇಲಿಂದೇ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಭಕ್ತರು ಓ ಅಂತೆಲ್ಲ ಚಪ್ಪಾಳೆ ಹೊಡೆದ ಮೇಲೆ ಖುಷಿಯಾಗಿದ ಮೇಲೆ ಈ ಕಿರಿಕೀರ್ತಿ ಅವ್ರದ್ದು ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿದ ಮೇಲೆ ಅವಾಗೆ ಕಿರಿಕೀರ್ತಿ ಅವರು ಇದು ಯಾರು ಟ್ರೈನ್ ಹಿಡ್ಕೊಂಡು ಭಾರತಕ್ಕೆ ಬಂದ್ರು ಜನರಲ್ ಬೋಗಿಯಲ್ಲಿ. ಇಲ್ಲ ಅಂತಂದ್ರೆ ಇಂತಹ ದೊಡ್ಡ ನಮ್ಮ ಫಾದರ್ ಆಫ್ ದಿ ನೇಷನ್ ಎಂಬ ಬಿರುದನ್ನೇ ಕೊಟ್ಟು ಅಂತ ಕಿರಿಕೀರ್ತಿ ಅವರಿಗೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಒಂದು ವಿಶೇಷವಾದಂತ ಮೀಟಿಂಗ್ ಇರ್ತದೆ. ನಾವು ಕಿರಿಕೀರ್ತಿ ಅನ್ನೋರಿಗೆ ಭಾರತ ರತ್ನ ಕೊಡಬೇಕು, ನೋಬೆಲ್ ಪುರಸ್ಕಾರ ಕೊಡಬೇಕು, ಮತ್ತೆ ಯಾವ್ದಾವ್ದು ಮನೆ ರವೀಶ್ ಕುಮಾರ್ ಅವರಿಗೆ ಕೊಟ್ಟಿರುವಂತ ಅದ್ಯಾವ್ದೋ ಮೆಂಗೆ ಹೋದಂತ ಇದೆಲ್ಲ ಬಿರೋದು ಅದನ್ನ ಕೊಡ್ಬೇಕು ಅಂತಂದ್ರೆ ಒಂದು ಕನಿಷ್ಠ ಒಂದ್ 2 ಭಾರತ ರತ್ನ ಆದ್ರೂ ಕೊಡ್ಬೇಕು, 2 ಇಲ್ಲಾಂದ್ರೆ 1.5 ಆದ್ರೂ ಭಾರತ ರತ್ನ ಕೊಡ್ಬೇಕು ಅಂತ ತಿಳಿಸಿ ಕ್ಯಾಬಿನೆಟ್ ನಲ್ಲಿ ಸದ್ಯದಲ್ಲಿ ಚರ್ಚೆ ಮಾಡಿದ್ದಾರೆ. ಇಂತಹ ಮೇಧಾವಿ, ಜಾಣ, ಚತುರ, ಬರಹಗಾರ, ಮಾತುಗಾರದಂತ ನಮ್ಮ ಕುರುಕುರಿ ಕೀರ್ತಿ ಎಡಿಟರ್ ಕುರುಕುರಿ ಅಲ್ಲ ಕಿರಿಕೀರ್ತಿ ಅವರು ಇಂತಹವರಿಗೆ ನೀವು ಯಕಚಿತ್ ಒಂದು 1 ಕೋಟಿ ಜನ ಫಾಲೋವರ್ಸ್ ಇರುವಂತಹ 1 ಕೋಟಿ ಜನ ಅವರನ್ನು ಮಾಡುವಂತಹ ಕನ್ನಯ್ಯ ಕುಮಾರ್ ಇಷ್ಟಕ್ಕೆ ಯಾರ್ರಿ? ಹಿಂದಿ ನಮ್ ಕನ್ನಡದ ಕರಿಮಣಿ ಕನ್ನಡದ ಕಪ್ಪು ನೆಲದಿಂದ ಬಂದಂತ ಕಿರಿಕೀರ್ತಿ ಅವರಿಗೆ ನೀವು ಈ ತರ ಮೋಸ ಮಾಡೋದು, ಈ ತರ ತೆಗೊಳ್ಳೋದು ಈ ತರ ಸರಿಯಾಗಲ್ಲ. ಇದನ್ನ ಆದಷ್ಟು ಬೇಗ ಬಿಟ್ಬಿಡಿ. ನಮ್ ಕಿರಿಕೀರ್ತಿ ಅಣ್ಣನ ಬಗ್ಗೆ ನಿಮ್ಗೇನು ಗೊತ್ತು? ನಮಗೆ ಕಿರಿಕೀರ್ತಿ ಅವ್ರು ಕಿರಿಕ್ ಕಿರಿಕ್ ಮಾಡಿದ್ರೆ ಅಂತಂದ್ರೆ ಏನೆಲ್ಲ ಆಗ್ಬಹುದಾಗಿತ್ತು. ಈ ಕಿರಿಕ್ ಬಿಗ್ ಬಾಸ್ ಅಲ್ಲಿ ಕಿರಿಕಿರಿಕ್ ಮಾಡಿಬಿಟ್ಟಿದ್ನಂತಂದ್ರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ವಿನ್ನರು ಕೀರ್ತಿ. ಮತ್ತೆ ನಮ್ ಕಿರಿಕೀರ್ತಿ ಅಣ್ಣ ಅವ್ರು ಎಷ್ಟು ನ್ಯಾಷನಲಿಸ್ಟ್
ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಎಷ್ಟು ನ್ಯಾಷನಲಿಸ್ಟ್ ಅನ್ನಕ್ಕೆ ಒಂದು ಉದಾಹರಣೆ. ಮೊನ್ನೆ ನಮ್ ಕಿರಿಕೀರ್ತಿ ಅಣ್ಣನ ಮಗಂದು ಬರ್ತ್ಡೇ ಇತ್ತು. ನಮ್ ಕಿರಿಕೀರ್ತಿ ಅಣ್ಣನ ಮಗ ಬರ್ತ್ಡೇಗೆ ನಮ್ ಅವ್ರು ಫ್ಯಾನ್ಸ್ ಫಾಲೋವರ್ ಟ್ವಿಟರ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರಂತೆ, ನನ್ನ ಮಗನ್ ಬರ್ತ್ಡೇ ಇದೆ, ನಾವ್ ಏನ್ ನನ್ ಮಗನಿಗೆ ಗಿಫ್ಟ್ ಕೊಡ್ಬೇಕಂತ ಮಾಡಿದೀನಿ, ಯಾವ್ದು ಚೆನ್ನಾಗಿರುತ್ತೆ ಚಾಯ್ಸ್ ಮಾಡಿ ನೀವು ಅಂತ ಅಂದ್ರಂತೆ. ಅದಕ್ಕೆ ನಮ್ ಕಿರಿಕೀರ್ತಿ ಅಣ್ಣ ಏನೋ ಒಂದು ಫ್ಯಾನ್ಸ್ ಹೇಳಿದ್ರಂತ, ಇನ್ನು ನಿನ್ ಮಗ ಚಿಕ್ಕವನಿದಾನೆ, ಒಂದು ಚಿಕ್ಕ ಸೈಕಲ್ ತಗೊಂಡೋಗಿ ಕೊಡಿ ಅಂತ ಹೇಳಿದ್ರಂತೆ. ಅವಾಗ ನಮ್ ಚಿಕ್ಕ ಕಿರಿಕೀರ್ತಿ ಅಣ್ಣ ಏನ್ ಮಾಡ್ತಿದ್ರು, ಚಿಕ್ಕ ಸೈಕಲ್ ತಗೊಂಡು ತನ್ನ ಮಗನಿಗೆ ಬಂದಂತ. ಅವಾಗ ಆ ಕಿರಿಕೀರ್ತಿ ಅಣ್ಣ ಮಗ ಏನ್ ಅನ್ಬೇಕು, ಪಪ್ಪ ನನ್ಗೆ ಐ ಡೋಂಟ್ ವಾಂಟ್ ದಿಸ್ ಸೈಕಲ್ ಅಂತ ಅಂದ್ಬಿಟ್ರಂತೆ. ವೈ ಪಪ್ಪ ವೈಸ್ ಅಣ್ಣ ಅಂತರಂತೆ ನಮ್ ಕಿರಿಕೀರ್ತಿ ಅಣ್ಣ, ಪಪ್ಪ ಯು ಆರ್ ಎ ನ್ಯಾಷನಲಿಸ್ಟ್ ಬಿಗ್ ನ್ಯಾಷನಲಿಸ್ಟ್, ಇವ್ ನೀನು ಒಬ್ಬ ದೊಡ್ಡ ದೇಶಭಕ್ತ, ನಿಮ್ ದೇಶಭಕ್ತನ ಮಗ ಆಗೇಸಿ ನನಗೆ ಸೈಕಲ್, ಗೊಂಬೆ, ಐಸ್ ಕ್ರೀಮ್, ಚಾಕ್ಲೇಟ್, ಕುರ್ಕುರೆ ಎಲ್ಲ ಬೇಡ ಪಪ್ಪ ನನಗೆ. ನನಗೆ ಬೇಕಾಗಿರುವುದು ಅಖಂಡ ಹಿಂದೂ ರಾಷ್ಟ್ರ. ಎಂತ ಯೋಚನೆ ರೀ, ಎಂತ ಯೋಚನೆ, ಎಂತ ದೇಶಭಕ್ತನ ಹುಟ್ಟಿಲ್ಲಿ, ಎಂತ ದೇಶಭಕ್ತ ಮಗ ಹುಟ್ಟಿದ್ದಾನೆ. ಈ ನಮ್ಮ ಮಕ್ಕಳು ಆಗಿದ್ರೆ ಏನಂತ ಕೇಳ್ತಾಯ್ತು, ಅಪ್ಪ ನಂಗೆ ಚಾಕ್ಲೇಟು, ಕುರ್ಕುರೆ, ಪಾನಿಪುರಿ, ಮಸಾಲ ಪುರಿ, ಬೇಲ್ ಪುರಿ, ಐಸ್ ಕ್ರೀಮು, ವಡೆ, ಪಾವು, ಏನೇನೋ ಇಡ್ಲಿ ಸಾಂಬಾರು, ದೋಸೆ, ಮಸಾಲ ದೋಸೆ ಏನೇನೋ ಕೇಳ್ತಾ ಇದ್ವು ರೀ. ಆದ್ರೆ ನಮ್ ಕಿರಿಕೀರ್ತಿ ಅಣ್ಣನ ದೇಶಭಕ್ತನ ಮಗ ದೇಶಭಕ್ತನೇ ಎಂದು ಪ್ರೂವ್ ಮಾಡಿಬಿಟ್ಟ. ಅಖಂಡ ದೇಶ, ಇಷ್ಟು ಚಿಕ್ಕ ವಯಸ್ಸಿಗೆ ಈ ಸರಿಯಾಗಿ ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅನ್ನಕ್ ಬರಲಾರದಂತ ಒಂದು ಚಿಕ್ಕ ಹುಡುಗ ಈ ದೇಶ ಅಖಂಡ ಹಿಂದೂ ರಾಷ್ಟ್ರ ನನಗೆ ಬೇಕು, ನನಗೆ ಸೈಕಲ್ ಬೇಡ ಅಂತಂದ್ರಂತೆ. ಇಷ್ಟಕ್ಕೇನಿಲ್ಲ ನಮ್ ಕೀರ್ತಿ ಅಣ್ಣನ ಫ್ಯಾಮಿಲಿ ಮ್ಯಾಟರ್. ಇನ್ನೊಂದು ಬರುತ್ತೆ, ಇನ್ನೊಂದು ನಮ್ಮ ಅಣ್ಣಂದಿ ವೆಡ್ಡಿಂಗ್ ಆನಿವರ್ಸರಿ ಮದುವೆ ವಾರ್ಷಿಕೋತ್ಸವ ಇತ್ತು, ಅವಾಗೂ ಅಷ್ಟೇ ಕೆಲ್ಸ್ಕೊಂಡ್ರು ಅವ್ರ ಹತ್ರ ಸಾಲ ಮಾಡಿಬಿಟ್ಟು ಇವ್ರು ಮಾಡ್ಬಿಟ್ಟು 1.5 ತೊಲೆ ಬಂಗಾರ ರಿಂಗ್ ತಗೊಂಡು ಅವ್ರ ಹೆಂಡತಿ ಕೊಡಕ್ ಹೋದ್ರಂತ. ಅವಾಗ ಅವ್ರ ಹೆಂಡತಿ, ರೀ ಇದು ಕಳೆದೋಗಂತಹ ಬೆಲೆ ಇಲ್ಲಾರದಂತಹ ಬಂಗಾರ ನನಗೆ ಬೇಕಾಗಿಲ್ಲ, ನನಗೆ ವಿಶ್ವಗುರು ಭಾರತ ಬೇಕು ಅಂದ್ರಂತೆ. ಎಂತ ದೇಶಭಕ್ತನ, ಎಂತ ದೇಶಭಕ್ತ ಹೆಂಡತಿ. ನಾವು ಇಂತ ದೇಶಭಕ್ತನ ಟ್ವಿಟರ್ ನಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಮಾಡಂತ ನಾವೇ ಧನ್ಯರು. ಇಂತಹ ದೇಶಭಕ್ತರ ಫ್ಯಾಮಿಲಿಯಲ್ಲಿ ಇಂತಹ ಇದರಲ್ಲಿ ನಾವು ಇದು ಯಾವುದೋ ವಾಟರ್ ಸರಿ ಇಲ್ಲ, ವಾಟರ್ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ರೈತರ ಬೆಳೆದಿರೋ ಬೆಲೆ ಡಬಲ್ ಆಗ್ತಾ ಇಲ್ಲ, ರೈತರಿಗ ವಾರ್ಷಿಕ ಆದಾಯ ಡಬಲ್ ಆಗ್ತಾ ಇಲ್ಲ, ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತೆ GST ಕುಸಿತ, GST ಹೆಚ್ಚಾಗಿ ಕಂಪನಿಗಳು ಬಂದ್ ಆಗ್ತಾ ಇದ್ದಾವೆ, ಏನೋ GDP ಕುಸಿತ ಇದೆ, ರೂಪಾಯಿ ಮೌಲ್ಯ ಪಾತಾಳ, ICU ಏನೋ ಅದರಲ್ಲಿ ಇದೆ, ತುರ್ತು ನಿಗಮ ಘಟಕದಲ್ಲಿ ಇದೆ ರೂಪಾಯಿ, ಮತ್ತೆ ಎಲ್ಲ ಬ್ಯಾಂಕ್ಗಳು ನೋ ಕ್ಯಾಶ್ ನೋ ಎಲ್ಲ ಕ್ಲೋಸ್ ಮಾಡ್ತಾ ಇದಾವೆ. ಇಂತಹ ಹಾಗು ಇದು ಹಾಳು ಮೋಳು ರಾಮ ಮಂದಿರ ಮಸೀದಿ ಅಂತ ಜಗಳ ಗಲಾಟೆ ಅಂತ ಹೇಳುವಂತ ಕನ್ನಯ್ಯಕುಮಾರ್ಗೆ ನೀವು ಬೆಂಬಲಿಸಿದಿರ ಅಂತಂದ್ರೆ ಇದು ನ್ಯಾಯವ? ನಮ್ ಕೀರ್ತಿ ಅಣ್ಣನ ಕೀರ್ತಿ ಅಜರಾಮರ ಇದೆ. ಎಷ್ಟೇ ಯುಗ ಯುಗ ಯುಗಗಳು ಕಳೆದರು, ರಾಮ ಹೋಗಿ ಕೃಷ್ಣ ಬರ್ಲಿ, ಕೃಷ್ಣ ಹೋಗಿ ರಾಮ ಬರ್ಲಿ, ಇಲ್ಲಾಂತಂದ್ರೆ ರಾಮ್ ಗೋಡ್ಸೆ ಬರ್ಲಿ, ಸಾವರ್ಕರ್ ಬರ್ಲಿ, ಚಕ್ರವರ್ತಿ ಸೂಲಿಬೆಲೆ ಬರ್ಲಿ, ಬಿಟ್ರೆ ತೇಜಸ್ವಿ ಸೂರ್ಯ ಬರ್ಲಿ, ಯಾರೇ ಬಂದ್ರು ನಮ್ ಅಣ್ಣಂದು ಸಾಧನೆಯನ್ನ ಯಾರ್ಯಾರು ಅಳ್ಸಕ್ಕಾಗಲ್ಲ. ಹೋಗಿ 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 ನಮ್ಮ ಅಣ್ಣನ್ಗೆ ಅದು ಕಾರಣ ಗೊತ್ತಿಲ್ಲದಂತಹ ಹೋಗಿ ಕನ್ನಯ್ಯಕುಮಾರ್, ಡಾಕ್ಟರ್ ಕನ್ನಯ್ಯಕುಮಾರ್ಗೆ ನೀವು ಹೋಲಿಸ್ತಾ ಇದ್ದೀರಿ ಅಂತಂದ್ರೆ, ನಮ್ಮ ಅಣ್ಣ ಸರಿ ಕನ್ನಡದ ಪರ ಹೋರಾಟಗಾರ, ಕನ್ನಡದ ಕಂದ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಕುಂತರು ನಿಂತರು ಕನ್ನಡ 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 ಅಂತ ಜೀವಿಸುವ ಕನ್ನಡದ ಕಂದ ನಮ್ಮ ಕುರುಕುರೆ ಕೀರ್ತಿಯವರು, ಕಿರಿಕೀರ್ತಿಯವರು ಎಡಿಟ್ ಮಾಡಿದ್ರು ಕಿರಿಕೀರ್ತಿಯವರು. ಇಂತಹ ಮಹಾನ್ ಭಾವ ನಮ್ ರಾಜ್ಯದಲ್ಲಿ ಇರೋದಂತ ನಮ್ ಪುಣ್ಯ, ನಮ್ ಜೊತೆ ಇದಾರಲ್ಲ ಅನ್ನೋದು ಇನ್ನೂ ಒಂದು ಪುಣ್ಯ. ಇಂತಹ ಒಬ್ಬ ಧೀಮಂತ ವ್ಯಕ್ತಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಹೋಗಿ ಹೋಗಿ
ದೇಶ ಸಮಸ್ಯೆ ಹೆಂಗಿದೆ, ದೇಶ ಸಮಸ್ಯೆ ಹಿಂಗಿದೆ, ಹಿಂಗ್ ಕುಸಿತಾ ಇದೆ, ಹಂಗ್ ಕುಸಿತಾ ಇದೆ, ಹಿಂಗ್ ಹೇಳ್ತಾ ಇದೆ, ಹಿಂಗ್ ಬೀಳ್ತಾ ಇದೆ ಅಂತ ಇಂಥವ್ರನ್ನೆಲ್ಲ ನೀವು ಸಪೋರ್ಟ್ ಮಾಡ್ಬಿಟ್ಟು ಇದು ಏನಾಗುತ್ತೆ ಇದು ಈ ತರ ಹೇಳೋದ್ರಿಂದ ಇದು ನ್ಯಾಷನಲ್ ನ್ಯೂಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ನಮಗೆ ಇದಾವೆ. ನಾವೇ ಅವ್ರಿಗೆ ಮಧ್ಯಾಹ್ನ ಟಿಫಿನು, ಮಧ್ಯಾಹ್ನ ಟಿಫಿನ್ ಅಲ್ಲ ಬೆಳಿಗ್ಗೆ ಟಿಫಿನು, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರು, ಒಂದಿಷ್ಟು ಪೋಟ್ಕೋಕ್ಕೆ ಎಲ್ಲ ನಾವೇ ಕೊಡೋದು. ನಾವೇ ನಮ್ಮ ಪಾರ್ಟಿಯಿಂದಾನೆ ಕೊಡ್ತೀವಿ. ನಮ್ಮ ಪಾರ್ಟಿ ಅಂದ್ರೆ ಕಿರಿಕಣ್ಣನ ಪಾರ್ಟಿಯಿಂದಾನೆ ಎಲ್ಲ ಹೋಗೋದು, ಕ್ರಿಕ್ ಪಾರ್ಟಿಯಿಂದಾನೆ ಹೋಗೋದು, ಎಲ್ಲ ಕೊಡ್ತೀವಿ. ಅವ್ರು ನಮ್ಮ ಬಗ್ಗೆ ಮಾತಾಡಲ್ಲ. ಆದ್ರೂ ಕೆಲವೊಬ್ರು ದೇಶದ್ರೋಹಿಗಳು ಅಂತ ನೀ ರವೀಶ್ ಕುಮಾರ್ ಅಂತವ್ರು ಹಾಕ್ಬಿಡ್ತಾರೆ ತಮ್ಮ ಚಾನಲ್ಗಳಲ್ಲಿ, ಈ ಯೂಟ್ಯೂಬ್ ಅಲ್ಲಿ ಆಕಾಶ್ ಬ್ಯಾನರ್ಜಿ ಅಂತವ್ರು, ಈ ಮಹೇಂದ್ರ ಕುಮಾರ ಅಂತವ್ರು, ಈ ರಾಜ್ ಚಿಂತನ್ ಅಂತವ್ರು, ಈ ದೀಪು ಗೌಡ್ರ ಅಂತವ್ರು, ಇದ್ರಲ್ಲ ದೇಶದ್ರೋಹಿಗಳು. ಇವ್ರಂತಹ ಕೆಟ್ಟ ಮನಸ್ಥಿತಿ ದೇಶದ್ರು. ಇವರು ಅದ ಕುಸಿತು, ಇದ ಎದ್ದೇಳಿತು, ಇದು ಮಲ್ಕೊಂತು, ಇದು ಬಿತ್ತು ಆಯ್ತು, ದೇಶ ಲಾಸ್ ಆಯ್ತು, ದೇಶ 20 ವರ್ಷ ಹಿಂದಕ್ಕೆ ಹೋಯ್ತು, ಬಿಜೆಪಿ 20 ವರ್ಷ ಮುಂದಕ್ಕೆ ಬಂತು, ಬಡವ್ರ ಮನೆ ಬಿತ್ತು, ಬಿಜೆಪಿ ಆಫೀಸ್ ಎತ್ತು, ಅಲ್ಲಿ ಅತ್ಯಾಚಾರ ಆಯ್ತು, ಇವ್ರು ಅತ್ಯಾಚಾರ ಮಾಡಿದ್ರು, ಇವ್ರು ಇದು ಮಾಡಿದ್ರು, ಇದೆಲ್ಲ ಆಯ್ತು, ಸರಿ ಇಲ್ಲ. ಇವ್ರು ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರ ದೇಶದ್ರೋಹಿಗಳು, ಇವ್ರನ್ನ ಯಾರು ಫಾಲೋ ಮಾಡ್ಕೊಬಿಡಿ. ಫಾಲೋ ಮಾಡಿದ್ರಿ ನೀವು ದೇಶದ್ರೋಹಿಗಳು. ದೇಶಭಕ್ತರು ಅಂತಂದ್ರೆ ಕಿರಿ ಕೀರ್ತಿಯನ್ನ ಅವರಿಗೆ ಆದಷ್ಟು ಭಾರತ ರತ್ನ ಸಿಗ್ಲಿ ಅನ್ಕೊಂಡು ನಿಮ್ಗೆಲ್ಲರಿಗೂ ಬೀಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ. ಮತ್ತೆ ಜೈ ಹಿಂದ್, ಜೈ ಕೀರ್ತಿ, ಜೈ ಹಿಂದ್, ಜೈ ಕಿರಿ ಕೀರ್ತಿ. ನಮಸ್ತೆ, ವಣಕಂ. ಚಲಿಯೇ ವಣಕಂ, ಮುಂದುಕೋಗೋಣ. ಮುಚ್ಚರಾಯ ಸಾಕು ಕಂಡಿದ್ದೀನಿ, ಏನು ಹಂಗ ಕೀರ್ತಿ, ಹಂಗಂತೆ ಕೀರ್ತಿ, ಹಿಂಗಂತೆ ಕೀರ್ತಿ, ಇದಂತೆ ಕೀರ್ತಿ, ಬಕೆಟ್ ಅಂತೆ ಕೀರ್ತಿ, ಚೊಂಬು ಅಂತೆ ಕೀರ್ತಿ, ಚರಿಗೆ ಅಂತೆ ಕೀರ್ತಿ, ಗ್ಲಾಸ್ ಅಂತೆ ಕೀರ್ತಿ, ಅದು ಇದು ಅಂತ ಹೇಳ್ತಾರೆ. ಕೀರ್ತಿ ಅನ್ನೋದ್ ಬಗ್ಗೆ ಏನ್ರೆಯ ನಿಮಗ್ ಗೊತ್ತು? 10,000 ಫ್ಯಾನ್ಸ್ ಇರುವಂತಹ ಇನ್ಸ್ಟಾಗ್ರಾಮ್ ಅಲ್ಲಿ 420 ಫ್ಯಾನ್ಸ್ ಇರುವಂತಹ, ಫೇಸ್ಬುಕ್ ಅಲ್ಲಿ 880 ಫ್ಯಾನ್ಸ್ ಇರುವಂತಹ ಏಕೈಕ ಕರ್ನಾಟಕದ ಕಲಾವಿದ, ಕರ್ನಾಟಕದ ಕಂದ ಹೋರಾಟಗಾರ, ಏನೇನೆಲ್ಲ ಬರೆದುಕೊಟ್ಟಿದ್ದಾರೆ. ಬಿಗ್ ಬಾಸ್ ಕೀರ್ತಿ, ಟಿಕ್ಟಾಕ್ ಸ್ಟಾರ್ ಕೀರ್ತಿ, ಎಷ್ಟು ಓದಿ ಕಿರಿ ಕೀರ್ತಿ ಅಂತ ಏನಕ್ಕಾದ್ರೆ ಹೆಸರು ಬಂತದ್ದು ಗೊತ್ತಾ? ನೀವೆಲ್ಲ ಮಹಾದಯ ಹೆಸರು ಕೇಳಿರ್ತೀರ, ನೀವೆಲ್ಲ ಕಾವೇರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕಳಸ ಬಂಡೂರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕೃಷ್ಣ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಸೋರಂ ವಿಶ್ವೇಶ್ವರ ಉಕ್ಕು ಕಾರ್ಖಾನೆಯ ಬಗ್ಗೆ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಬಗ್ಗೆ ಹೆಸರು ಕೇಳಿರ್ತೀರ. ನೀವು ಬ್ಯಾಂಕಿಂಗ್ ಎಕ್ಸಾಮ್ದಲ್ಲಿ ಕನ್ನಡ ಬರೆಯೋಕೆ ಅವಕಾಶ ಕೊಡ್ಬೇಕು ಅನ್ನೋದನ್ನ ಕೇಳಿರ್ತೀರ. ಇದ್ರ ಎಲ್ಲ ಇವತ್ತೊಂದ್ ದಿನ ನಾವು ಸಾಧಿಸಿದೀವಿ, ಈ ಹೋರಾಟದಿಂದ ಜಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ನಮ್ಮ ಕುರ್ಕುರೆ ಕೀರ್ತಿ ಅವರೇ ಕಾರಣ. ಸಾರಿ ಕಟ್ ಮಾಡಿ, ಇದು ಕುರ್ಕುರೆ ಕೀರ್ತಿ ಅಲ್ಲ, ಕಿರಿಕ್ ಕೀರ್ತಿ ಎಡಿಟರ್ ನೆನ್ಪಿಟ್ಕೊಳ್ಳಿ. ನಮ್ ಕಿರಿಕ್ ಕೀರ್ತಿ ಅವರೇ ಕಾರಣ. ಈ ಗೋವಾ ಸಿಎಂ ಜೊತೆ ಸತತವಾಗಿ ಕನ್ನಡ ಬಾವುಟ ಇಟ್ಕೊಂಡು ದಂಡಿನ ಸತ್ಯಾಗ್ರಹ, ಉಪ್ಪಿನ ದಂಡಿ ಸತ್ಯಾಗ್ರಹ ಮಾಡಿ ಎಷ್ಟು ಕಷ್ಟಪಟ್ಟು ಊಟ ನಿದ್ದೆ ಎಂಟರು ಮಕ್ಕಳು ಎಲ್ಲಾ ಬಿಟ್ಟು ಗೋವಾ ಸಿಎಂ ಜೊತೆ ಕಂಟಿನ್ಯೂ ಆಗಿ ಮೀಟಿಂಗ್ ಮಾಡಿ ಚೀಪ್ ಆಗಿ ಸಿಗೋ ಬಿಯರ್ ಕುಡ್ಕೊಂಡು, ನೀರು ಸತ್ಯ ಕುಡ್ದಿಲ್ಲ, ಚೀಪ್ ಆಗಿ ಸಿಗುವಂತ ಗೋವಾ ಬಿಯರ್ ಕುಡ್ಕೊಂಡು ಗೋವಾದ ಪಬ್ ನಲ್ಲಿ ಸತ್ಯಾಗ್ರಹ ಮಾಡಿ ಅಲ್ಲಿ ಕಿರಿಕ್ ಸಿಕ್ಕಾಪಟ್ಟೆ ಕಿರಿಕ್ ಗೋವಾ ಸಿಎಂ ಜೊತೆ. ಅವನ ಕಿರಿಕ್ ತಾಳಾರ್ದೆ, ಅವನ ಕಿರಿಕಿರಿ ತಾಳಾರ್ದೆ ಇವತ್ತಿನ ದಿನ 100,000 TMC ನೀರನ್ನ ಕೃಷ್ಣಾಗೆ, ಮಲಪ್ರಭಾಗೆ, ಘಟಪ್ರಭಾಗೆ ಅಷ್ಟೇ ಯಾಕೆ, ನಮ್ಮ ಚಕ್ರವರ್ತಿ ಸೂರ್ಯದಲ್ಲೇ ಮುಳುಗಿ ಜ್ಞಾನೋದಯ ಪಡೆದ್ರಲ್ಲ, ವೃಷಭಾವತಿ ನದಿಗೂ ಕೂಡ ನಮ್ಮ ನೀರು ಬಿಡಿಸಿದ್ದು ನಮ್ಮ ಕೀರ್ತಿ ಅನ್ನೋದು ಕನ್ನಡಿಗರಾದ ನಾವು ಎಂದು ಮರಿಬಾರದು. ಒಂದೇಳೆ ಮರ್ತರೆ ಅದು ಕನ್ನಡಕ್ಕೆ ಮಾಡುವ ದ್ರೋಹ ಅಲ್ಲ, ಅದು ನಮ್ಮ ಕೀರ್ತಿ ಮಾಡುವಂತ ದ್ರೋಹ, ಮತ್ತು ನಮ್ಮ ವೃಷಭಾವತಿ ನದಿಗೆ ಮಾಡುವಂತ ದ್ರೋಹ. ಯಾರು ಕಳಸ ಬಂಡೂರು, ಕಳಸ ಬಂಡೂರು ಅದೇ ಸೇಮ್ ಕಿರಿಕಿರಿ ಮಾಡಿಬಿಟ್ಟು ಕಳಸ ಬಂಡೂರು ಇಶ್ಯೂನ ಇವತ್ತೊಂದ್ ದಿನ ಸಾಲ್ವ್ ಮಾಡಿ ನಮ್ಮ ರೈತರು ಸಮೃದ್ಧವಾಗಿ ಅಂತ ಬೆಳೆಯುವಂತ ಬೆಳೆಗಳನ್ನಿಗೆ ಕಾರಣನೇ ನಮ್ಮ ಅದ್ ಯಾವ್ದೋ ಒಂದ್ ಬ್ರೀಡ್ ಮಾಡಿದ್ರೆ ಅಂತೆ. ಮೊನ್ನೆ ಉತ್ತರ ಕರ್ನಾಟಕ ಹೋದಾಗ ನೋಡಿದೆ, ಕಿರಿಕೀರ್ತಿ ಬ್ರೀಡ್ ಅಂತೆ, ಯಾವ್ದೋ ಒಂದ್ ಬೀಜನ್ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಬಿಟ್ಟು ಭೂಮಿಯಲ್ಲಿ ನೆಟ್ಬಿಟ್ಟು ಅದಕ್ಕೆ ಕಿರಿಕೀರ್ತಿ ಹೆಸರು ಅಜಮರಾಮರವಾಗಿರ್ಲಿ ಅಂತ
ಕಿರಿಕ್ ಕೀರ್ತಿ ತಳಿ ಅಂತ ಹೇಳ್ಬಿಟ್ಟು ಅವ್ರಂತೆ. ಕಿರಿಕ್ ಕೀರ್ತಿ ತಳಿ, ಓ ಎಷ್ಟು ಚೆನ್ನಾಗಿದೆಲ್ಲ. ಇದು ನಮ್ ಕಿರಿಕ್ ಕೀರ್ತಿ ಅಣ್ಣನ ಗ್ರೇಟ್ನೆಸ್ ಅಂತಂದ್ರೆ, ಇದು ಯಪ್ಪ ಈ ತಮಿಳು ತಮಿಳು ರಾವಳಿ ಅದು ದಿವಂಗತ ಜಯಲಲಿತ ಜಯಲಲಿತ ಕೂಡ ಈ ಕಾವೇರಿ ದೇವೇಗೌಡರು ಸಿದ್ದರಾಮಯ್ಯ ಕುಮಾರಸ್ವಾಮಿ ವಾಟಾಳ್ ನಾಗರಾಜು ಯಾರ್ಯಾರೆಲ್ಲ ಎಷ್ಟೆಲ್ಲ ಪ್ರಯತ್ನ ಪಟ್ರು. ನಾವೆಲ್ಲ ಕಣ್ಣಾರೆ ನೋಡಿಲ್ವಾ, ಟಿವಿನಲ್ಲಿ ನೋಡಿಲ್ವಾ, ಮತ್ತೆ ಪಬ್ಲಿಕ್ ಟಿವಿಯಲ್ಲಿ ನೋಡಿಲ್ವಾ, ಎಲ್ಲಾ ಟಿವಿಯಲ್ಲಿ ನೋಡಿದ್ವಿ. ಎಂತ ದೊಡ್ಡ ದೊಡ್ಡ ವಿಷಯ ಮಾರ ಯಪ್ಪ ಯಪ್ಪ ಯಪ್ಪ. ಆದ್ರೆ ಆಗಿದ್ದೇನು, ಕಡೆಗೂ ಯಾರು ಬರ್ಬೇಕಾಗಿತ್ತು, ನಮ್ ಕೀರ್ತಿ ಅಣ್ಣನೇ ಬರ್ಬೇಕಾಗಿತ್ತು. ಬಟ್ಟೆ ಬಿಚ್ಚಿ ಎಲ್ಲ ಬಿಚ್ಚಿ ಅದು ಕಾಗೆಗಳೇ ವರ್ಣಭೇದ ನೀತಿ ಮಾಡುವಂತಹ ಕಲರ್ ಇರುವಂತಹ ನಮ್ ಕೀರ್ತಿ 28 ಸಲ ಓದಿ ಕೇತನ್ ಸುಟ್ರ 28 ಸಲ ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕಿ ರೋಸ್ಟ್ ಮಾಡಿಬಿಟ್ರೆ ಯಾವ ಕಲರ್ ಬರುತ್ತೆ. ಆ ಕಲರ್ ಇರುವಂತಹ ನಮ್ಮ ಕೀರ್ತಿ ಕನ್ನಡದ ಕರಿಮಣಿ ನಮ್ ಕೀರ್ತಿ ಕಿರಿ ಕೀರ್ತಿ ಅಣ್ಣವರು ಜಯಲಲಿತನ್ ಜೊತೆ ಕಿರಿ 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 ಮಾಡ್ಬಿಟ್ರು. ಆ ಕಿರಿ 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 ತಾಳಲ್ದೆ ಜಯಲಲಿತ ಅವರು ಚೆನ್ನೈ ಆಸ್ಪತ್ರೆ ಮಾರಾಯ ಎಂತ ಸಾವು, ಚೆನ್ನೈ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಹೇಳ್ಬಿಟ್ರು. ಇವಾಗ ನೋಡಿ ಎಷ್ಟು ಆರಾಮಿದ್ದಾರೆ ಕಾವೇರಿ ತೀರದ ಜನ. ಇದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬೇಕು ಬೇಡ. ಈ ಸುಮ್ ಸುಮ್ಮನೆ ನಮ್ ಕೀರ್ತಿಯೆಲ್ಲ ನೀವು ಈ ತರ ಟಾರ್ಚರ್ ಮಾಡೋದ್ ಸರಿನಾ ಸರಿನಾ ಸರಿನಾ? ಹಾ, ಇಷ್ಟಕ್ಕೆ ಏನ್ ಹೇಳಿದ್ರೆ ನಮ್ ಪ್ರಧಾನಿ, ನಮ್ ಪ್ರಧಾನಿ ಅಂದ್ರೆ ಸಾಮಾನ್ಯ ಅಮೇರಿಕ ಒನ್ಸ್ ಅಪಾನ್ ಎ ಟೈಮ್ ಅಮೇರಿಕಕ್ಕೆ ನಮ್ ಪ್ರಧಾನಿ ಬಿಟ್ಟಿರ್ಲಿಲ್ಲ. ಇವತ್ತು ಅದೇ ಅಮೇರಿಕದ ಪ್ರೆಸಿಡೆಂಟ್ ವಿಶ್ವದ ಬೊಂಟಣ್ಣ ಅಂತಾರಲ್ಲ, ಬಿಗ್ ಬಾಸ್, ದೇಶದ ವಿಶ್ವದ ಬಿಗ್ ಬಾಸ್ ಅಂತಹ ನಮ್ಮ ಅಮೇರಿಕದಂತಹ ವೈಟ್ ಹೌಸ್ ನಲ್ಲಿರುವಂತಹ ವೈಟ್ ಜಿಗಳೆ ಅಂತಿರುವಂತಹ ಟ್ರಂಪ್. ಆ ಟ್ರಂಪ್ ಅವರು ನಮ್ಮ ಮೋದಿಗೆ ಹೊಸದಾಗಿ 130 ಜನಕ್ಕೆ ಒಬ್ಬ ಫಾದರ್ ಬೇಕೇ ಬೇಕು ಅನ್ನೋ ಭಕ್ತರ ಆಗ್ರಹಕ್ಕೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಕೊಟ್ರಲ್ಲ, ಅದಕ್ಕೂ ಕೂಡ ಮೊನ್ನೆ ಅಂದ್ರೆ ಆಷಾಢ ಶ್ರಾವಣ ಕಳೆದ ಮೇಲೆ ಟೀಕ್ ಟಾಕ್ ಆಗಿ ಡ್ರೆಸ್ ಮಾಡಿಕೊಂಡು ಪೇರೆಂಟ್ ಲೌಲೆ ಹಾಕೊಂಡು ನಮ್ ಕೀರ್ತಿ ಅವರು ಅಮೇರಿಕದ ಟ್ರಂಪ್ ಜೊತೆ ಸರಿ ಸಮಾನವಾಗಿ ವೈಟ್ ಹೌಸ್ ನಲ್ಲಿ ಕುಂತುಕೊಂಡು ಇಲ್ಲ ನಮ್ ದೇಶ ನಮ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರೆಲ್ಲ ಎಲ್ಲಾ ತ್ಯಾಗ ಮಾಡಿ ಫಕೀರರಾಗಿದ್ದಾರೆ, ಚಿಂದಿಮ್ಯಾನ್ ಆಗಿದ್ದಾರೆ, ಚೌಕಿದಾರ್ ಆಗಿದ್ದಾರೆ, ಇಂತಹ ಎಲ್ಲವನ್ನು ತ್ಯಾಗ ಮಾಡಿದಂತಹ ಅಣಿವೆ ರಾಜನಿಗೆ ಸೋಕಿಲಾಲನಿಗೆ ಅಲ್ಲ ಸೋಕಿಲಾಲ್ ಅಲ್ಲ ನಮ್ ದೇಶದ ಹೆಮ್ಮೆಯ ಪ್ರಧಾನಿಯವರಿಗೆ ನೀವು ಏನಾದ್ರ ಮಾಡಿ ಹೆಂಗಾದ್ರ ಮಾಡಿ ಅಮೇರಿಕದ ವಿಶ್ವದ ದೇಶದ ದೊಡ್ಡಣ್ಣದಂತ ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಭಾರತದ ಫಾದರ್ ಆಫ್ ದಿ ನೇಷನ್ ಅಂತ ಬಿರುದು ಕೊಡ್ಲೇಬೇಕು ಅಂತ ಕೊಟ್ರು. ಅದ್ ಕೊಟ್ಟ ತಕ್ಷಣನೇ ನಮ್ ಕಿರಿಕಣ್ಣ ವೈಟ್ ಹೌಸ್ ಇಂದ ಬಂದಿತ್ತು. ಇಲ್ಲನು ಚಪ್ಪಯ್ಯ ವೈಟ್ ಆಗತ್ತಂತ ಬೆಳ್ಳಗಾಗತ್ತಲ್ಲ ಬಿಳಿ ಹೌಸ್ ಬರ್ತಿರ್ಲಿಲ್ಲ. ಅದ್ ಏನೋ ಇವನ್ ಕಾಡ್ ಕಿರಿಕಿರಿ ತಾಳಲಾರದೆ ಟ್ರಂಪ್ ಏನ್ ಮಾಡ್ಬಿಟ್ರು ವೈಟ್ ಹೌಸ್ ಇಂದ ಘೋಷಣೆ ಮಾಡ್ಬಿಟ್ರು ಇನ್ಮೇಲಿಂದೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಭಕ್ತರು ಓ ಅಂತೆಲ್ಲ ಚಪ್ಪಾಳೆ ಹೊಡೆದ್ಮೇಕೆ ಖುಷಿ ಆಗಿದ್ಮೇಕೆ ಈ ಕಿರಿಕೀರ್ತಿ ಅವ್ರದ್ದು ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿದ್ಮೇಕೆ ಅವಾಗೆ ಕಿರಿಕೀರ್ತಿ ಅವರು ಇದು ಯಾರು ಟ್ರೈನ್ ಹಿಡ್ಕೊಂಡು ಭಾರತಕ್ಕೆ ಬಂದ್ರು ಜನರಲ್ ಬೋಗಿಯಲ್ಲಿ. ಇಲ್ಲ ಅಂತಂದ್ರೆ ಇಂತಹ ದೊಡ್ಡ ನಮ್ಮ ಫಾದರ್ ಆಫ್ ದಿ ನೇಷನ್ ಎಂಬ ಬಿರುದನ್ನೇ ಕೊಟ್ಟು ಅಂತ ಕಿರಿಕೀರ್ತಿ ಅವರಿಗೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಒಂದು ವಿಶೇಷವಾದಂತಹ ಮೀಟಿಂಗ್ ಇರ್ತದೆ. ನಮ್ ಕಿರಿಕೀರ್ತಿ ಅನ್ನೋರಿಗೆ ಭಾರತ ರತ್ನ ಕೊಡಬೇಕು, ನೋಬೆಲ್ ಪುರಸ್ಕಾರ ಕೊಡಬೇಕು, ಮತ್ತೆ ಯಾವ್ದಾವ್ದು ಮನೆ ರವೀಶ್ ಕುಮಾರ್ ಅವರಿಗೆ ಕೊಟ್ಟಿರುವಂತ ಅದ್ಯಾವ್ದೋ ಮೆಂಗೆ ಹೋದಂತ ಇದೆಲ್ಲ ಬಿರೋದು ಅದನ್ನ ಕೊಡ್ಬೇಕು ಅಂತಂದ್ರೆ ಒಂದು ಕನಿಷ್ಠ ಒಂದು 2 ಭಾರತ ರತ್ನ ಆದ್ರೂ ಕೊಡ್ಬೇಕು, 2 ಇಲ್ಲಾಂದ್ರೆ 1.5 ಆದರೂ ಭಾರತ ರತ್ನ ಕೊಡ್ಬೇಕು ಅಂತ ತಿಳಿಸಿ ಕ್ಯಾಬಿನೆಟ್ ನಲ್ಲಿ ಸದ್ಯದಲ್ಲಿ ಚರ್ಚೆ ಮಾಡಿದ್ದಾರೆ. ಇಂತಹ ಮೇಧಾವಿ ಜಾಣ ಚತುರ ಬರಹಗಾರ ಮಾತುಗಾರದಂತ ನಮ್ಮ ಕುರುಕುರಿ ಎಡಿಟರ್ ಕುರುಕುರಿ ಅಲ್ಲ ಕಿರಿಕೀರ್ತಿ ಅವರು ಇಂತಹವರಿಗೆ ನೀವು ಯಕಚಿತ್ ಒಂದು 1 ಕೋಟಿ ಜನ ಫಾಲೋವರ್ಸ್ ಇರುವಂತಹ 1 ಕೋಟಿ ಜನ ಅವರನ್ನು ಮಾಡುವಂತಹ ಕನ್ನಯ್ಯ ಕುಮಾರ್ ಇಷ್ಟಕ್ಕೆ ಯಾರ್ರಿ ಹಿಂದಿ ಅವರು ಹಿಂದಿ ಆ ನಮ್ ಕನ್ನಡದ ಕರಿಮಣಿ
ಕನ್ನಡದ ಕಪ್ಪು ನೆಲದಿಂದ ಬಂದಂತ ಕೀರ್ತಿಯವರಿಗೆ ನೀವು ಈ ತರ ಮೋಸ ಮಾಡೋದು, ಈ ತರ ತೆಗೊಳ್ಳೋದು ಈ ತರ ಸರಿಯಾಗಲ್ಲ. ಇದನ್ನ ಆದಷ್ಟು ಬೇಗ ಬಿಟ್ಬಿಡಿ. ನಮ್ ಕಿರಿಕೀರ್ತಿ ಅಣ್ಣನ ಬಗ್ಗೆ ನಿಮ್ಗೆ ಏನು ಗೊತ್ತು? ನಮಗೆ ಕಿರಿಕೀರ್ತಿಯವರು ಕಿರಿಕ್ ಕಿರಿಕ್ ಮಾಡಿದ್ರೆ ಅಂತಂದ್ರೆ ಏನೆಲ್ಲ ಆಗ್ಬೋದಾಗಿತ್ತು. ಈ ಕಿರಿಕ್ ಬಿಗ್ ಬಾಸ್ ಅಲ್ಲಿ ಕಿರಿಕಿರಿಕ್ ಮಾಡಿಬಿಟ್ಟಿದ್ನಂತಂದ್ರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ವಿನ್ನರು ಕೀರ್ತಿ. ಮತ್ತೆ ನಮ್ ಕಿರಿಕೀರ್ತಿ ಅಣ್ಣವ್ರು ಎಷ್ಟು ನ್ಯಾಷನಲಿಸ್ಟ್ ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಎಷ್ಟು ನ್ಯಾಷನಲಿಸ್ಟ್ ಅನ್ನಕ್ಕೆ ಒಂದು ಉದಾಹರಣೆ. ಮೊನ್ನೆ ನಮ್ ಕಿರಿಕೀರ್ತಿ ಅಣ್ಣನ ಮಗಂದು ಬರ್ತ್ಡೇ ಇತ್ತು. ನಮ್ ಕಿರಿಕೀರ್ತಿ ಅಣ್ಣನ ಮಗ ಬರ್ತ್ಡೇಗೆ ನಮ್ ಅವ್ರು ಫ್ಯಾನ್ಸ್ ಫಾಲೋವರ್ ಅಲ್ಲಿ ಟ್ವಿಟರ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರಂತೆ, ನನ್ನ ಮಗನ್ ಬರ್ತ್ಡೇ ಇದೆ, ನಾವ್ ಏನ್ ನನ್ ಮಗನಿಗೆ ಗಿಫ್ಟ್ ಕೊಡ್ಬೇಕಂತ ಮಾಡಿದೀನಿ, ಯಾವ್ ಚೆನ್ನಾಗಿರುತ್ತೆ ಚಾಯ್ಸ್ ಮಾಡಿ ನೀವು ಅಂತ ಅಂದ್ರಂತೆ. ಅದಕ್ಕೆ ನಮ್ ಕಿರಿಕೀರ್ತಿ ಅಣ್ಣ ಏನೋ ಒಂದು ಫ್ಯಾನ್ಸ್ ಹೇಳಿದ್ರಂತ, ಇನ್ನು ನಿನ್ ಮಗ ಚಿಕ್ಕವನಿದಾನೆ, ಒಂದ್ ಚಿಕ್ಕ ಸೈಕಲ್ ತಗೊಂಡೋಗಿ ಕೊಡಿ ಅಂತ ಹೇಳಿದ್ರಂತೆ. ಅವಾಗ ನಮ್ ಚಿಕ್ಕ ಕಿರಿಕೀರ್ತಿ ಅಣ್ಣ ಏನ್ ಮಾಡ್ತಿದ್ರು, ಚಿಕ್ಕ ಸೈಕಲ್ ತಗೊಂಡ್ ತನ್ನ ಮಗನಿಗೆ ಬಂದಂತೆ. ಅವಾಗ ಆ ಕಿರಿಕೀರ್ತಿ ಅಣ್ಣ ಮಗ ಏನ್ ಅನ್ಬೇಕು, ಪಪ್ಪ ನನ್ಗೆ ಐ ಡೋಂಟ್ ವಾಂಟ್ ದಿಸ್ ಸೈಕಲ್ ಅಂತ ಅಂದ್ಬಿಟ್ರಂತೆ. ವೈ ಪಪ್ಪ ವೈಸ್ ಅಣ್ಣ ಅಂತರಂತೆ ನಮ್ ಕಿರಿಕೀರ್ತಿ ಅಣ್ಣನ. ಪಪ್ಪ ಯು ಆರ್ ಎ ನ್ಯಾಷನಲಿಸ್ಟ್ ನ್ಯಾಷನಲಿಸ್ಟ್ ಬಿಗ್ ನ್ಯಾಷನಲಿಸ್ಟ್, ಇವು ನೀನೊಬ್ಬ ದೊಡ್ಡ ದೇಶಭಕ್ತ, ನಿಮ್ ದೇಶಭಕ್ತನ ಮಗ ಆಗೇಸಿ ನನಗೆ ಸೈಕಲ್, ಗೊಂಬೆ, ಐಸ್ ಕ್ರೀಮು, ಚಾಕ್ಲೇಟು, ಕುರ್ಕುರೆ ಎಲ್ಲ ಬೇಡ ಪಪ್ಪ ನನಗೆ. ನನಗೆ ಬೇಕಾಗಿರುವುದು ಅಖಂಡ ಹಿಂದೂ ರಾಷ್ಟ್ರ. ಎಂತ ಯೋಚನೆ ರೀ, ಎಂತ ಯೋಚನೆ, ಎಂತ ದೇಶಭಕ್ತನ ಹೊಟ್ಟೆಲಿ ಎಂತ ದೇಶಭಕ್ತ ಮಗ ಹುಟ್ಟಿದ್ದಾನೆ. ಈ ನಮ್ಮ ಮಕ್ಕಳು ಆಗಿದ್ರೆ ಏನಂತ ಕೇಳ್ತಾಯ್ತು, ಅಪ್ಪ ನಂಗೆ ಚಾಕ್ಲೇಟ್, ಕುರ್ಕುರೆ, ಪಾನಿಪುರಿ, ಮಸಾಲೆ ಪುರಿ, ಬೇಲ್ ಪುರಿ, ಐಸ್ ಕ್ರೀಮು, ವಡೆ, ಪಾವು, ಏನೇನೋ ಇಡ್ಲಿ ಸಾಂಬಾರು, ದೋಸೆ, ಮಸಾಲ ದೋಸೆ, ಏನೇನೋ ಕೇಳ್ತಾ ಇದ್ವ್ರಿ. ಆದ್ರೆ ನಮ್ ಕಿರಿಕೀರ್ತಿ ಅಣ್ಣನ ದೇಶಭಕ್ತನ ಮಗ ದೇಶಭಕ್ತನೇ ಎಂದು ಪ್ರೂವ್ ಮಾಡಿಬಿಟ್ಟ. ಅಖಂಡ ದೇಶ, ಇಷ್ಟು ಚಿಕ್ಕ ವಯಸ್ಸಿಗೆ ಈ ಸರಿಯಾಗಿ ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅನ್ನಕ್ ಬರಲಾರದಂತ ಒಂದು ಚಿಕ್ಕ ಹುಡುಗ ಈ ದೇಶ ಅಖಂಡ ಹಿಂದೂ ರಾಷ್ಟ್ರ ನನಗೆ ಬೇಕು, ನನಗೆ ಸೈಕಲ್ ಬೇಡ ಅಂತಂದ್ರಂತೆ. ಇಷ್ಟಕ್ಕೇನಿಲ್ಲ ನಮ್ ಕೀರ್ತಿ ಅಣ್ಣನ ಫ್ಯಾಮಿಲಿ ಮ್ಯಾಟ್ರ್. ಇನ್ನೊಂದು ಬರುತ್ತೆ, ಇನ್ನೊಂದು ನಮ್ಮ ಅಣ್ಣಂದಿ ವೆಡ್ಡಿಂಗ್ ಆನಿವರ್ಸರಿ ಮದುವೆ ವಾರ್ಷಿಕೋತ್ಸವ ಇತ್ತು, ಅವಾಗೂ ಅಷ್ಟೇ ತಲೆ ಕೆಡ್ಸ್ಕೊಂಡ್ರು ಕೆಡ್ಸ್ಕೊಂಡ್ರು ಕೆಡ್ಸ್ಕೊಂಡ್ರು, ಅವ್ರ ಹತ್ರ ಸಾಲ ಮಾಡ್ಬಿಟ್ಟು ಇವ್ರು ಮಾಡ್ಬಿಟ್ಟು ಒಂದೂವರೆ ತೊಲೆ ಬಂಗಾರ ರಿಂಗ್ ತಗೊಂಡು ಅವ್ರ ಹೆಂಡತಿ ಕೊಡಕ್ ಹೋದ್ರಂತೆ. ಅವಾಗ ಅವ್ರ ಹೆಂಡತಿ, ರೀ ಇದು ಕಳೆದೋಗಂತಹ ಬೆಲೆ ಇಲ್ಲಾರದಂತಹ ಬಂಗಾರ ನನಗೆ ಬೇಕಾಗಿಲ್ಲ, ನನಗೆ ವಿಶ್ವಗುರು ಭಾರತ ಬೇಕು ಅಂದ್ರಂತೆ. ಹಾ ಹಾ, ಎಂತ ದೇಶಭಕ್ತನ, ಎಂತ ದೇಶಭಕ್ತ ಹೆಂಡತಿ. ನಾವು ಇಂತ ದೇಶಭಕ್ತನ ಟ್ವಿಟರ್ ನಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಮಾಡಂತ ನಾವೇ ಧನ್ಯರು. ಇಂತಹ ದೇಶಭಕ್ತರು ಫ್ಯಾಮಿಲಿಯಲ್ಲಿ ಇಂತಹ ಇದರಲ್ಲಿ ನಾವು, ಇದು ಯಾವುದೋ ವಾಟರ್ ಸರಿ ಇಲ್ಲ, ವಾಟರ್ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ರೈತರ ಬೆಲೆ, ರೈತರ ಬೆಳೆದಿರೋ ಬೆಲೆ ಡಬಲ್ ಆಗ್ತಾ ಇಲ್ಲ, ರೈತರಿಗೆ ವಾರ್ಷಿಕ ಆದಾಯ ಡಬಲ್ ಆಗ್ತಾ ಇಲ್ಲ, ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತೆ ಜಿ ಎಸ್ ಟಿ ಕುಸಿತ, ಜಿ ಎಸ್ ಟಿ ಹೆಚ್ಚಾಗಿ ಕಂಪನಿಗಳು ಬಂದ್ ಆಗ್ತಾ ಇದಾವೆ, ಏನ ಜಿ ಡಿ ಪಿ ಕುಸಿತ ಇದೆ, ರೂಪಾಯಿ ಮೌಲ್ಯ ಪಾತಾಳ ಐಸಿಯು ಅಲ್ಲಿದೆ, ಐಸಿಯು ಏನೋ ಅದರಲ್ಲಿ ಇದೆ, ತುರ್ತು ನಿಗಮ ಘಟಕದಲ್ಲಿ ಇದೆ ರೂಪಾಯಿ, ಮತ್ತೆ ಎಲ್ಲ ಬ್ಯಾಂಕ್ಗಳು ನೋ ಕ್ಯಾಶ್ ನೋ ಎಲ್ಲ ಕ್ಲೋಸ್ ಮಾಡ್ತಾ ಇದಾವೆ. ಇಂತಹ ಹಾಲು ಇದು ಹಾಳು ಮೋಳು ರಾಮ ಮಂದಿರ ಮಸೀದಿ ಅಂತ ಜಗಳ ಗಲಾಟೆ ಅಂತ ಹೇಳುವಂತ ಕನ್ನಯ್ಯಕುಮಾರ್ಗೆ ನೀವು ಬೆಂಬಲಿಸಿದ್ರ ಅಂತಂದ್ರೆ ಇದು ನ್ಯಾಯವ? ನನ್ ಕೀರ್ತಿ ಅಣ್ಣನ ಕೀರ್ತಿ ಅಜರಾಮರ ಇದೆ. ಎಷ್ಟೇ ಯುಗ ಯುಗ ಯುಗಗಳು ಕಳೆದರು, ರಾಮ ಹೋಗಿ ಕೃಷ್ಣ ಬರ್ಲಿ, ಕೃಷ್ಣ ಹೋಗಿ ರಾಮ ಬರ್ಲಿ, ಇಲ್ಲಾಂತಂದ್ರೆ ರಾಮ್ ಗೋಡ್ಸೆ ಬರ್ಲಿ, ಸಾವರ್ಕರ್ ಬರ್ಲಿ, ಗೋಡ್ಸೆ ಚಕ್ರವರ್ತಿ ಸೂಲಿಬೆಲೆ ಬರ್ಲಿ, ಬಿಟ್ರೆ ತೇಜಸ್ವಿ ಸೂರ್ಯ ಬರ್ಲಿ, ಯಾರೇ ಬಂದ್ರು ನಮ್ ಅಣ್ಣಂದು ಸಾಧನೆನ ಯಾರ್ಯಾರು ಹೊಸಕ್ಕಾಗಲ್ಲ. ಹೋಗಿ 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 ನಮ್ಮ ಅಣ್ಣನ್ಗೆ ಅದು ಕನ್ನಡ ಗೊತ್ತಿಲ್ಲದಂತಹ ಹೋಗಿ ಕನ್ನಯ್ಯಕುಮಾರ್, ಡಾಕ್ಟರ್ ಕನ್ನಯ್ಯಕುಮಾರ್ಗೆ ನೀವು ಹೋಲಿಸ್ತಾ ಇದೀರಿ ಅಂತಂದ್ರೆ ನಮ್ಮ ಅಣ್ಣ ಸರಿ ಕನ್ನಡದ ಪರ ಹೋರಾಟಗಾರ, ಕನ್ನಡದ ಕಂದ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಕುಂತ್ರು ನಿಂತ್ರು ಕನ್ನಡ 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 ಅಂತ ಜೀವಿಸುವ ಕನ್ನಡದ ಕಂದ ನಮ್ಮ ಕುರುಕುರೆ ಕೀರ್ತಿಯವರು, ಕಿರಿಕ್ ಕೀರ್ತಿಯವರು,
ಕಿರಿಕೀರ್ತಿ ಅವ್ರು ಎಡಿಟ್ ಎಡಿಟ್ ಮಾಡಿದ್ರು, ಕಿರಿಕೀರ್ತಿ ಅವ್ರು ಇಂತಹ ಮಹಾನುಭಾವ ನಮ್ ರಾಜ್ಯದಲ್ಲಿ ಇರೋದಂತ ನಮ್ ಪುಣ್ಯ, ನಮ್ ಜೊತೆ ಇದಾರಲ್ಲ ಅನ್ನೋದು ಇನ್ನೂ ಒಂದು ಪುಣ್ಯ. ಇಂತಹ ಒಬ್ಬ ಧೀಮಂತ ವ್ಯಕ್ತಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಹೋಗಿ ಹೋಗಿ ದೇಶ ಸಮಸ್ಯೆ ಹಂಗಿದೆ, ದೇಶ ಸಮಸ್ಯೆ ಹಿಂಗಿದೆ, ಹಿಂಗ್ ಕುಸಿತಾ ಇದೆ, ಹಂಗ್ ಕುಸಿತಾ ಇದೆ, ಹಿಂಗ್ ಹೇಳ್ತಾ ಇದೆ, ಹಿಂಗ್ ಬೀಳ್ತಾ ಇದೆ ಅಂತ ಇಂಥವ್ರನ್ನೆಲ್ಲ ನೀವು ಸಪೋರ್ಟ್ ಮಾಡ್ಬಿಟ್ಟು ಇದು ಏನಾಗುತ್ತೆ ಇದು ಈ ತರ ಹೇಳೋದ್ರಿಂದ, ಈ ಹೇಳೋದ್ರಿಂದ ಇದು ನ್ಯಾಷನಲ್ ನ್ಯೂಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ನಮಗೆ ಇದಾವೆ. ನಾವೇ ಅವ್ರಿಗೆ ಮಧ್ಯಾಹ್ನ ಟಿಫಿನು, ಮಧ್ಯಾಹ್ನ ಟಿಫಿನ್ ಅಲ್ಲ ಬೆಳಿಗ್ಗೆ ಟಿಫಿನು, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರು, ಒಂದಿಷ್ಟು ಪೋಟ್ಕೋಕ್ಕೆ ಎಲ್ಲ ನಾವೇ ಕೊಡೋದು. ನಾವೇ ನಮ್ಮ ಪಾರ್ಟಿಯಿಂದಾನೇ ಕೊಡ್ತೀವಿ. ನಮ್ಮ ಪಾರ್ಟಿ ಅಂದ್ರೆ ಕಿರಿಕಣ್ಣನ ಪಾರ್ಟಿಯಿಂದಾನೇ ಎಲ್ಲ ಹೋಗೋದು, ಕಿರಿಕ್ ಪಾರ್ಟಿಯಿಂದಾನೇ ಹೋಗೋದು, ಎಲ್ಲ ಕೊಡ್ತೀವಿ. ಅವ್ರು ನಮ್ಮ ಬಗ್ಗೆ ಮಾತಾಡಲ್ಲ. ಆದ್ರೂ ಕೆಲವೊಬ್ರು ದೇಶದ್ರೋಹಿಗಳಂತಾರೆ, ನೀ ರವೀಶ್ ಕುಮಾರ್ ಅಂತವ್ರು ಹಾಕ್ಬಿಡ್ತಾರೆ ತಮ್ಮ ಚಾನಲ್ಗಳಲ್ಲಿ, ಈ ಯೂಟ್ಯೂಬ್ ಅಲ್ಲಿ ಆಕಾಶ್ ಬ್ಯಾನರ್ಜಿ ಅಂತವ್ರು, ಈ ಮಹೇಂದ್ರ ಕುಮಾರ ಅಂತವ್ರು, ಈ ರಾಜ್ ಚಿಂತನ್ ಅಂತವ್ರು, ಈ ದೀಪು ಗೌಡ್ರ ಅಂತವ್ರು, ಇದ್ರಲ್ಲ ದೇಶದ್ರೋಹಿಗಳು. ಇವ್ರಂತಹ ಕೆಟ್ಟ ಮನಸ್ಥಿತಿ ದೇಶದ್ರು. ಇವರು ಅದ ಕುಸಿತು, ಇದೆದ್ದೇಳ್ತು, ಇದ್ ಮಲ್ಕೊಂತು, ಇದ್ ಬಿತ್ತು ಆಯ್ತು, ದೇಶ ಲಾಸ್ ಆಯ್ತು, ದೇಶ 20 ವರ್ಷ ಹಿಂದಕ್ಕೆ ಹೋಯ್ತು, ಬಿಜೆಪಿ 20 ವರ್ಷ ಮುಂದಕ್ಕೆ ಬಂತು, ಬಡವ್ರ ಮನೆ ಬಿತ್ತು, ಬಿಜೆಪಿ ಆಫೀಸ್ ಎತ್ತು, ಅಲ್ಲಿ ಅತ್ಯಾಚಾರ ಆಯ್ತು, ಇವ್ರು ಅತ್ಯಾಚಾರ ಮಾಡಿದ್ರು, ಇವ್ರು ಇದ್ ಮಾಡಿದ್ರು, ಇದೆಲ್ಲ ಆಯ್ತು, ಸರಿ ಇಲ್ಲ. ಇವ್ರು ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರು ದೇಶದ್ರೋಹಿಗಳು, ಇವ್ರನ್ನ ಯಾರು ಫಾಲೋ ಮಾಡ್ಕೋಬೇಡಿ. ಫಾಲೋ ಮಾಡಿದ್ರಿ ನೀವು ದೇಶದ್ರೋಹಿಗಳು. ದೇಶ ಭಕ್ತರು ಅಂತಂದ್ರೆ ಕಿರಿಕ್ ಕೀರ್ತಿಯನ್ನ ಅವರಿಗೆ ಆದಷ್ಟು ಭಾರತ ರತ್ನ ಸಿಗ್ಲಿ ಅನ್ಕೊಂಡು ನಿಮ್ಗೆಲ್ಲರಿಗೂ ಬೀಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ. ಮತ್ತೆ ಜೈ ಹಿಂದ್, ಜೈ ಕೀರ್ತಿ, ಜೈ ಹಿಂದ್, ಜೈ ಕಿರಿಕ್ ಕೀರ್ತಿ. ನಮಸ್ತೆ, ವಣಕಂ. ಚಲಿಯೇ ವಣಕಂ, ಮುಂದುಕೋಣ. ಮುಚ್ಚ್ರಾಯ ಸಾಕು ಕಂಡಿದ್ದೀನಿ, ಏನೋ ಹಂಗ ಕೀರ್ತಿ, ಹಂಗಂತೆ ಕೀರ್ತಿ, ಹಿಂಗಂತೆ ಕೀರ್ತಿ, ಇದಂತೆ ಕೀರ್ತಿ, ಬಕೆಟ್ ಅಂತೆ ಕೀರ್ತಿ, ಚೊಂಬು ಅಂತೆ ಕೀರ್ತಿ, ಚರಿಗಂತೆ ಕೀರ್ತಿ, ಗ್ಲಾಸ್ ಅಂತೆ ಕೀರ್ತಿ, ಅದು ಇದು ಅಂತ ಹೇಳ್ತಾರೆ. ಕೀರ್ತಿ ಅನ್ನೋದ್ ಬಗ್ಗೆ ಏನ್ರಿಗೆ ನಿಮಗ್ ಗೊತ್ತು? 10,000 ಫ್ಯಾನ್ಸ್ ಇರುವಂತಹ ಇನ್ಸ್ಟಾಗ್ರಾಮ್ ಅಲ್ಲಿ 420 ಫ್ಯಾನ್ಸ್ ಇರುವಂತಹ, ಫೇಸ್ಬುಕ್ ಅಲ್ಲಿ 880 ಫ್ಯಾನ್ಸ್ ಇರುವಂತಹ ಏಕೈಕ ಕರ್ನಾಟಕದ ಕಲಾವಿದ, ಕರ್ನಾಟಕದ ಕಂದ ಹೋರಾಟಗಾರ, ಏನೇನೆಲ್ಲ ಬರೆದುಕೊಟ್ಟಿದ್ದಾರೆ. ಬಿಗ್ ಬಾಸ್ ಕಿರಿಕ್ ಕೀರ್ತಿ, ಟಿಕ್ಟಾಕ್ ಸ್ಟಾರ್ ಕಿರಿಕ್ ಕೀರ್ತಿ, ಎಷ್ಟು ಓದಿ ಕಿರಿಕ್ ಕೀರ್ತಿ ಅಂತ ಏನಕ್ಕಾದ್ರೆ ಹೆಸರು ಬಂತದ್ದು ಗೊತ್ತಾ? ನೀವೆಲ್ಲ ಮಹಾದಯ ಹೆಸರು ಕೇಳಿರ್ತೀರ, ನೀವೆಲ್ಲ ಕಾವೇರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕಳಸ ಬಂಡೂರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕೃಷ್ಣ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಸೌರಂ ವಿಶ್ವೇಶ್ವರ ಉಕ್ಕು ಕಾರ್ಖಾನೆಯ ಬಗ್ಗೆ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಬಗ್ಗೆ ಹೆಸರು ಕೇಳಿರ್ತೀರ. ನೀವು ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಕನ್ನಡ ಬರೆಯೋಕೆ ಅವಕಾಶ ಕೊಡಬೇಕು ಅನ್ನೋದನ್ನು ಕೇಳಿರ್ತೀರ. ಇದ್ರೆಲ್ಲ ಇವತ್ತೊಂದ್ ದಿನ ನಾವು ಸಾಧಿಸಿದೀವಿ, ಈ ಹೋರಾಟದಿಂದ ಜಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ನಮ್ಮ ಕುರ್ಕುರೆ ಕೀರ್ತಿ ಅವರೇ ಕಾರಣ. ಸಾರಿ ಸಾರಿ, ಕಟ್ ಮಾಡಿ, ಕುರ್ಕುರೆ ಕೀರ್ತಿ ಅಲ್ಲ, ಕಿರಿಕ್ ಕೀರ್ತಿ, ಎಡಿಟರ್ ನೆನ್ಪಿಟ್ಕೊಳ್ಳಿ. ನಮ್ ಕಿರಿಕ್ ಕೀರ್ತಿ ಅವರೇ ಕಾರಣ. ಈ ಗೋವಾ CM ಜೊತೆ ಸತತವಾಗಿ ಕನ್ನಡ ಬಾವುಟ ಇಟ್ಕೊಂಡು ದಂಡಿನ ಸತ್ಯಾಗ್ರಹ, ಉಪ್ಪಿನ ದಂಡಿ ಸತ್ಯಾಗ್ರಹ ಮಾಡಿ ಎಷ್ಟು ಕಷ್ಟಪಟ್ಟು ಊಟ ನಿದ್ದೆ ಎಂಟರು ಮಕ್ಕಳು ಎಲ್ಲಾ ಬಿಟ್ಟು ಗೋವಾ CM ಜೊತೆ ಕಂಟಿನ್ಯೂ ಆಗಿ ಮೀಟಿಂಗ್ ಮಾಡಿ ಚೀಪಾಗಿ ಸಿಗೋ ಬಿಯರ್ ಕುಡ್ಕೊಂಡು, ನೀರು ಕುಡ್ದಿಲ್ಲ, ಚೀಪಾಗಿ ಸಿಗುವಂತ ಗೋವಾ ಬಿಯರ್ ಕುಡ್ಕೊಂಡು ಗೋವಾದ ಪಬ್ ನಲ್ಲಿ ಸತ್ಯಾಗ್ರಹ ಮಾಡಿ ಅಲ್ಲಿ ಕಿರಿಕ್ ಸಿಕ್ಕಾಪಟ್ಟೆ ಕಿರಿಕ್ ಗೋವಾ CM ಜೊತೆ. ಅವ್ನ ಕಿರಿಕ್ ತಾಳಾರ್ದೆ, ಅವನ ಕಿರಿಕಿರಿ ತಾಳಾರ್ದೆ ಇವತ್ತಿನ ದಿನ 100,000 TMC ನೀರನ್ನ ಕೃಷ್ಣಾಗೆ, ಮಲಪ್ರಭಾಗೆ, ಘಟಪ್ರಭಾಗೆ ಅಷ್ಟೇ ಯಾಕೆ, ನಮ್ಮ ಚಕ್ರವರ್ತಿ ಸೂರ್ಯದಲ್ಲಿ ಮುಳುಗಿ ಜ್ಞಾನೋದಯ ಪಡೆದ್ರಲ್ಲ, ವೃಷಭಾವತಿ ನದಿಗೂ ಕೂಡ ನಮ್ಮ ನೀರು ಬಿಡಿಸಿದ್ದು ನಮ್ಮ ಕಿರಿಕ್ ಕೀರ್ತಿ ಅನ್ನೋದು ಕನ್ನಡಿಗರಾದ ನಾವು ಎಂದು ಮರಿಬಾರದು ಅಂತೇಳಿ ಮರ್ತೇ. ಅದು ಕನ್ನಡಕ್ಕೆ ಮಾಡುವ ದ್ರೋಹ ಅಲ್ಲ, ಅದು ನಮ್ಮ ಕೀರ್ತಿ ಮಾಡುವಂತ ದ್ರೋಹ, ಮತ್ತು ನಮ್ಮ ವೃಷಭಾವತಿ ನದಿಗೆ ಮಾಡುವಂತ ದ್ರೋಹ. ಯಾರು ಕಳಸ ಬಂಡೂರು ಕಿರಿ, ಕಳಸ ಬಂಡೂರು ಅದೇ ಸೇಮ್ ಕಿರಿ 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 ಮಾಡಿಬಿಟ್ಟು ಕಳಸ ಬಂಡೂರು ಇಶ್ಯೂನ ಇವತ್ತೊಂದಿನ
ಸಾಲ್ವ್ ಮಾಡಿ ನಮ್ಮ ರೈತರು ಸಮೃದ್ಧವಾಗಿ ಅಂತ ಬೆಳೆಯುವಂತ ಬೆಳೆಗಳಿಗೆ ಕಾರಣನೇ ನಮ್ಮ ಕಿರಿ. ಅದ್ ಯಾವ್ದೋ ಒಂದ್ ಬ್ರೀಡ್ ಮಾಡಿದ್ರಂತೆ, ಮೊನ್ನೆ ಉತ್ತರ ಕರ್ನಾಟಕ ಹೋದಾಗ ನೋಡಿದೆ, ಕೀರ್ತಿ ಬ್ರೀಡ್ ಅಂತೆ. ಯಾವ್ದೋ ಒಂದ್ ಬೀಜ, ಯಾವ್ದೋ ಒಂದ್ ಬೀಜ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹುಬ್ಬಿಬಿಟ್ಟು ಭೂಮಿಯಲ್ಲಿ ನೆಟ್ಬಿಟ್ಟು ಅದಕ್ಕೆ ಕಿರಿಕ್ ಕೀರ್ತಿ ಹೆಸರು ಅಜಮರಾಮರವಾಗಿರ್ಲಿ ಅಂತ ಕಿರಿಕ್ ಕೀರ್ತಿ ತಳಿ ಅಂತ ಇಟ್ಬಿಟ್ಟು ಅವ್ರಂತೆ. ಕಿರಿಕ್ ಕೀರ್ತಿ ತಳಿ, ಓ ಎಷ್ಟ್ ಚೆನ್ನಾಗಿದೆಲ್ಲ. ಇದು ನಮ್ ಕಿರಿಕ್ ಕೀರ್ತಿ ಅಣ್ಣನ ಗ್ರೇಟ್ನೆಸ್ ಅಂತಂದ್ರೆ, ಇದು ಯಪ್ಪ ಈ ತಮಿಳು ತಮಿಳುರ ಅವಳಿ ಅದು ದಿವಂಗತ ಜಯಲಲಿತಾ ಜಯಲಲಿತಾ ಕೂಡ ಈ ಕಾವೇರಿ ದೇವೇಗೌಡರು ಸಿದ್ದರಾಮಯ್ಯ ಕುಮಾರಸ್ವಾಮಿ ವಾಟಾಳ್ ನಾಗರಾಜು ಯಾರ್ಯಾರೆಲ್ಲ ಎಷ್ಟೆಷ್ಟೆಲ್ಲ ಪ್ರಯತ್ನ ಪಟ್ರು. ನಾವೆಲ್ಲ ಕಣ್ಣಾರೆ ನೋಡಿಲ್ವಾ, ಟಿವಿನಲ್ಲಿ ನೋಡಿಲ್ವಾ, ಮತ್ತೆ ಪಬ್ಲಿಕ್ ಟಿವಿಯಲ್ಲಿ ನೋಡಿಲ್ವಾ, ಎಲ್ಲಾ ಟಿವಿಯಲ್ಲಿ ನೋಡಿದ್ವಿ. ಎಂತ ದೊಡ್ಡ ದೊಡ್ಡ ವಿಷಯ ಮಾರ, ಯಪ್ಪ ಯಪ್ಪ ಯಪ್ಪ. ಆದ್ರೆ ಆಗಿದ್ದೇನು, ಕಡೆಗು ಯಾರು ಬರ್ಬೇಕಾಗಿತ್ತು, ನನ್ ಕೀರ್ತಿ ಅಣ್ಣನೇ ಬರ್ಬೇಕಾಗಿತ್ತು. ಬಟ್ಟೆ ಬಿಚ್ಚಿ ಎಲ್ಲ ಬಿಚ್ಚಿ ಅದು ಕಾಗೆಗಳೇ ವರ್ಣಭೇದ ನೀತಿ ಮಾಡುವಂತಹ ಕಲರ್ ಇರುವಂತಹ ನಮ್ಮ ಕೀರ್ತಿ 28 ಸಲ ಓದಿಕೇತನ ಸುಟ್ರ 28 ಸಲ ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕಿ ರೋಸ್ಟ್ ಮಾಡಿಬಿಟ್ರೆ ಯಾವ ಕಲರ್ ಬರುತ್ತೆ, ಆ ಕಲರ್ ಇರುವಂತಹ ನಮ್ಮ ಕೀರ್ತಿ ಕನ್ನಡದ ಕರಿಮಣಿ ನಮ್ಮ ಕೀರ್ತಿ ಕಿರಿ ಕೀರ್ತಿ ಅಣ್ಣವ್ರು ಜಯಲಲಿತಾ ಜೊತೆ ಕಿರಿ 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 ಮಾಡ್ಬಿಟ್ರು. ಆ ಕಿರಿ 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 ತಾಳದೆ ಜಯಲಲಿತಾ ಅವರು ಚೆನ್ನೈ ಆಸ್ಪತ್ರೆ ಮಾರಾಯ, ಎಂತ ಸಾವು ಚೆನ್ನೈ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಹೇಳ್ಬಿಟ್ರು. ಇವಾಗ ನೋಡಿ ಎಷ್ಟು ಆರಾಮಿದ್ದಾರೆ ಕಾವೇರಿ ತೀರದ ಜನ. ಇದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬರ್ತಾರ, ಈ ಸುಮ್ಮನೆ ಸುಮ್ಮನೆ ನಮ್ ಕೀರ್ತಿ ಅಲ್ಲ ನೀವು ಈ ತರ ಟಾರ್ಚರ್ ಮಾಡೋದು ಸರಿನಾ ಸರಿನಾ ಸರಿನಾ. ಇಷ್ಟಕ್ಕೆ ಏನ್ ಹೇಳಿದ್ರೆ, ನಮ್ ಪ್ರಧಾನಿ ಅಂದ್ರೆ ಸಾಮಾನ್ಯ ಅಮೇರಿಕ ಒನ್ಸ್ ಅಪಾನ್ ಎ ಟೈಮ್ ಅಮೇರಿಕಕ್ಕೆ ನಮ್ ಪ್ರಧಾನಿ ಬಿಟ್ಟಿರ್ಲಿಲ್ಲ, ಇವತ್ತು ಅದೇ ಅಮೇರಿಕದ ಪ್ರೆಸಿಡೆಂಟ್ ವಿಶ್ವದ ಬೊಂಟಣ್ಣ ಅಂತಾರಲ್ಲ ಬಿಗ್ ಬಾಸ್, ದೇಶದ ವಿಶ್ವದ ಬಿಗ್ ಬಾಸ್ ಅಂತ ಆದಂತಹ ನಮ್ಮ ಅಮೇರಿಕದಂತಹ ವೈಟ್ ಹೌಸ್ ನಲ್ಲಿರುವಂತಹ ವೈಟ್ ಜಿರಳೆ ಅಂತಿರುವಂತಹ ಆ ಟ್ರಂಪ್ ಅವರು ನಮ್ಮ ಮೋದಿಗೆ ಹೊಸದಾಗಿ 130 ಜನಕ್ಕೆ ಒಬ್ಬ ಫಾದರ್ ಬೇಕೇ ಬೇಕು ಅನ್ನೋ ಭಕ್ತರ ಆಗ್ರಹಕ್ಕೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಕೊಟ್ರಲ್ಲ, ಅದಕ್ಕೂ ಕೂಡ ಮೊನ್ನೆ ಅಂದ್ರೆ ಆಷಾಢ ಶ್ರಾವಣ ಕಳೆದ ಮೇಲೆ ಟೀಕ್ ಟಾಕ್ ಆಗಿ ಡ್ರೆಸ್ ಮಾಡಿಕೊಂಡು ಪೇರೆಂಟ್ ಲವ್ಲಿ ಹಾಕೊಂಡು ನಮ್ ಕೀರ್ತಿ ಅವರು ಅಮೇರಿಕದ ಟ್ರಂಪ್ ಜೊತೆ ಸರಿ ಸಮಾನವಾಗಿ ವೈಟ್ ಹೌಸ್ ನಲ್ಲಿ ಕುಂತುಕೊಂಡು ಇಲ್ಲ ನಮ್ ದೇಶ ನಮ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರೆಲ್ಲ ಎಲ್ಲಾ ತ್ಯಾಗ ಮಾಡಿ ಫಕೀರನಾಗಿದ್ದಾರೆ, ಚಿಂದಿಮ್ಯಾನ್ ಆಗಿದ್ದಾರೆ, ಚೌಕಿದಾರ ಆಗಿದ್ದಾರೆ, ಇಂತಹ ಎಲ್ಲವನ್ನು ತ್ಯಾಗ ಮಾಡಿದಂತಹ ಅಣಿವೆ ರಾಜನಿಗೆ ಸೋಕಿಲಾಲನಿಗೆ ಅಲ್ಲ ಸೋಕಿಲಾಲಲ್ಲ ನಮ್ ದೇಶದ ಹೆಮ್ಮೆಯ ಪ್ರಧಾನಿಯವರಿಗೆ ನೀವು ಏನಾದ್ರ ಮಾಡಿ ಹೆಂಗಾದ್ರ ಮಾಡಿ ಅಮೆರಿಕದ ವಿಶ್ವದ ದೇಶದ ದೊಡ್ಡಣ್ಣದಂತ ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಭಾರತದ ಫಾದರ್ ಆಫ್ ದಿ ನೇಷನ್ ಅಂತ ಬಿರುದು ಕೊಡ್ಲೇಬೇಕು ಅಂತ ಕೊಟ್ರು. ಅವ್ರ ಕೊಟ್ಟ ತಕ್ಷಣನೇ ನಮ್ ಕಿರಿಕಣ್ಣ ವೈಟ್ ಹೌಸ್ ಇಂದ ಬಂದಿತ್ತು, ಇಲ್ಲೂ ಚಪ್ಪಯ್ಯ ವೈಟ್ ಆಗತ್ತಂತ ಬೆಳ್ಳಗಾಗತ್ತಲ್ಲ ಬಿಳಿ ಹೌಸ್ ಬಿಡ್ತಿರ್ಲಿಲ್ಲ. ಅದ್ ಏನೋ ಇವನ್ ಕಾಯ್ ಕಿರಿಕಿರಿ ತಾಳಲಾರದೆ ಟ್ರಂಪ್ ಏನ್ ಮಾಡ್ಬಿಟ್ರು ವೈಟ್ ಹೌಸ್ ಇಂದ ಘೋಷಣೆ ಮಾಡ್ಬಿಟ್ರು ಇನ್ಮೇಲಿಂದ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಭಕ್ತರು ಓ ಅಂತೆಲ್ಲ ಚಪ್ಪಾಳೆ ಹೊಡೆದ್ಮೇಲೆ ಖುಷಿಯಾಗಿದ್ಮೇಲೆ ಈ ಕಿರಿಕೀರ್ತಿ ಅವ್ರದ್ದು ಇನ್ಸ್ಟಾಗ್ರಾಮ್ಗೆ ಫಾಲೋ ಆದ್ಮೇಲೆ ಅವಾಗೆ ಕಿರಿಕೀರ್ತಿ ಅವರು ಇದು ಯಾರು ಟ್ರೈನ್ ಹಿಡ್ಕೊಂಡು ಭಾರತಕ್ಕೆ ಬಂದ್ರು ಜನರಲ್ ಬೋಗಿಯಲ್ಲಿ. ಇಲ್ಲ ಅಂತಂದ್ರೆ ಇಂತಹ ದೊಡ್ಡ ನಮ್ಮ ಫಾದರ್ ಆಫ್ ದಿ ನೇಷನ್ ಎಂಬ ಬಿರುದನ್ನೇ ಕೊಟ್ಟಂತ ಕಿರಿಕೀರ್ತಿ ಅವರಿಗೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಒಂದು ವಿಶೇಷವಾದಂತಹ ಮೀಟಿಂಗ್ ಇರ್ತದೆ. ನಾವು ಕಿರಿಕೀರ್ತಿ ಅನ್ನೋರಿಗೆ ಭಾರತ ರತ್ನ ಕೊಡಬೇಕು, ನೋಬೆಲ್ ಪುರಸ್ಕಾರ ಕೊಡಬೇಕು, ಮತ್ತೆ ಯಾವ್ದಾವ್ದು ಮನೆ ರವೀಶ್ ಕುಮಾರ್ ಅವರಿಗೆ ಕೊಟ್ಟಿರುವಂತ ಅದ್ಯಾವ್ದೋ ಮೆಂಗೆ ಹೋದಂತ ಇದೆಲ್ಲ ಬಿರೋದು ಅದನ್ನ ಕೊಡ್ಬೇಕು ಅಂತಂದ್ರೆ ಒಂದು ಕನಿಷ್ಠ ಒಂದ್ 2 ಭಾರತ ರತ್ನ ಆದ್ರೂ ಕೊಡ್ಬೇಕು, 2 ಇಲ್ಲಾಂದ್ರೆ 1.5 ಆದ್ರೂ ಭಾರತ ರತ್ನ ಕೊಡ್ಬೇಕು ಅಂತ ತಿಳಿಸಿ ಕ್ಯಾಬಿನೆಟ್ ನಲ್ಲಿ ಸದ್ಯದಲ್ಲಿ ಚರ್ಚೆ ಮಾಡಿದ್ದಾರೆ. ಇಂತಹ ಮೇಧಾವಿ ಜಾಣ ಚತುರ ಬರಹಗಾರ ಮಾತುಗಾರದಂತ ನಮ್ಮ ಕುರುಕುರಿ ಕೀರ್ತಿ ಎಡಿಟರ್ ಕುರುಕುರಿ ಅಲ್ಲ ಕಿರಿಕೀರ್ತಿ
ಕೀರ್ತಿ ಅವರು ಇಂಥವ್ರಿಗೆ ನೀವು ಯಕಚಿತ್ ಒಂದು ಕೋಟಿ ಜನ ಫಾಲೋವರ್ಸ್ ಇರುವಂತಹ ಒಂದು ಕೋಟಿ ಜನ ಅವರನ್ನು ಮಾಡುವಂತಹ ಕನ್ನಯ್ಯ ಕುಮಾರ್. ಕನ್ನಯ್ಯ ಕುಮಾರ್ ಇಷ್ಟಕ್ಕೆ ಯಾರ್ರಿ? ಹಿಂದಿ ಅವರು. ಹಿಂದಿ ನಮ್ಮ ಕನ್ನಡದ ಕರಿಮಣಿ, ಕನ್ನಡದ ಕರಿಮಣಿ, ಕನ್ನಡದ ಕಪ್ಪು ನೆಲದಿಂದ ಬಂದಂತ ಕೀರ್ತಿ ಅವರಿಗೆ ನೀವು ಈ ತರ ಮೋಸ ಮಾಡೋದು, ಈ ತರ ತೆಗೊಳ್ಳೋದು ಈ ತರ ಸರಿಯಾಗಲ್ಲ. ಇದನ್ನ ಆದಷ್ಟು ಬೇಗ ಬಿಟ್ಬಿಡಿ. ನಮ್ ಕಿರಿಕೀರ್ತಿ ಅಣ್ಣನ ಬಗ್ಗೆ ನಿಮ್ಗೇನು ಗೊತ್ತು? ನಮಗೆ ಕಿರಿಕೀರ್ತಿಯವರು ಕಿರಿಕ್ ಕಿರಿಕ್ ಮಾಡಿದ್ರೆ ಅಂತಂದ್ರೆ ಏನೆಲ್ಲ ಆಗ್ಬಹುದಾಗಿತ್ತು. ಈ ಕಿರಿಕ್ ಬಿಗ್ ಬಾಸ್ ಅಲ್ಲಿ ಕಿರಿಕಿರಿಕ್ ಮಾಡಿಬಿಟ್ಟಿದ್ನಂತಂದ್ರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ವಿನ್ನರು ಕೀರ್ತಿ. ಮತ್ತೆ ನಮ್ ಕಿರಿಕೀರ್ತಿ ಅಣ್ಣವ್ರು ಎಷ್ಟು ನ್ಯಾಷನಲಿಸ್ಟ್ ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಎಷ್ಟು ನ್ಯಾಷನಲಿಸ್ಟ್ ಅನ್ನಕ್ಕೆ ಒಂದು ಉದಾಹರಣೆ. ಮೊನ್ನೆ ನಮ್ ಕಿರಿಕೀರ್ತಿ ಅಣ್ಣನ ಮಗಂದು ಬರ್ತ್ಡೇ ಇತ್ತು. ನಮ್ ಕಿರಿಕೀರ್ತಿ ಅಣ್ಣನ ಮಗ ಬರ್ತ್ಡೇಗೆ ನಮ್ ಅವ್ರ ಫ್ಯಾನ್ಸ್ ಫಾಲೋವಿಂಗ್ ಅಲ್ಲಿ ಟ್ವಿಟರ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರಂತೆ, ನನ್ನ ಮಗಂದು ಬರ್ತ್ಡೇ ಇದೆ, ನಾವ್ ಏನ್ ನನ್ ಮಗನಿಗೆ ಗಿಫ್ಟ್ ಕೊಡ್ಬೇಕಂತ ಮಾಡಿದೀನಿ, ಯಾವ್ದು ಚೆನ್ನಾಗಿರುತ್ತೆ ಚಾಯ್ಸ್ ಮಾಡಿ ನೀವು ಅಂತಂದ್ರಂತೆ. ಅದಕ್ಕೆ ನಮ್ ಕಿರಿಕೀರ್ತಿ ಅಣ್ಣ ಏನೋ ಒಂದು ಫ್ಯಾನ್ಸ್ ಹೇಳಿದ್ರಂತ, ಇನ್ನು ನಿನ್ ಮಗ ಚಿಕ್ಕವನಿದಾನೆ, ಒಂದ್ ಚಿಕ್ಕ ಸೈಕಲ್ ತಗೊಂಡೋಗಿ ಕೊಡಿ ಅಂತ ಹೇಳಿದ್ರಂತೆ. ಅವಾಗ ನಮ್ ಚಿಕ್ಕ ಕಿರಿಕೀರ್ತಿ ಅಣ್ಣ ಏನ್ ಮಾಡ್ತಾರೆ, ಚಿಕ್ಕ ಸೈಕಲ್ ತಗೊಂಡು ತನ್ನ ಮಗನ ಬಂದಂತ. ಅವಾಗ ಆ ಕಿರಿಕೀರ್ತಿ ಅಣ್ಣ ಮಗ ಏನ್ ಅನ್ಬೇಕು, ಅಪ್ಪ ನನ್ಗೆ ಐ ಡೋಂಟ್ ವಾಂಟ್ ದಿಸ್ ಸೈಕಲ್ ಅಂತ ಅಂದ್ಬಿಟ್ರಂತೆ. ವೈ ಪಪ್ಪ ವೈಸ್ ಅನ್ನ ಅಂತರಂತೆ ನಮ್ ಕಿರಿಕೀರ್ತಿ ಅಣ್ಣ. ಪಪ್ಪ ಯು ಆರ್ ಎ ನ್ಯಾಷನಲಿಸ್ಟ್ ಬಿಗ್ ನ್ಯಾಷನಲಿಸ್ಟ್, ಇವ್ ನೀನು ಒಬ್ಬ ದೊಡ್ಡ ದೇಶಭಕ್ತ, ನಿಮ್ ದೇಶಭಕ್ತನ ಮಗ ಆಗೇಸಿ ನನಗೆ ಸೈಕಲ್ ಗೊಂಬೆ ಐಸ್ ಕ್ರೀಮ್ ಚಾಕ್ಲೇಟ್ ಕುರ್ಕುರೆ ಎಲ್ಲ ಬೇಡಪ್ಪ ನನಗೆ. ನನಗೆ ಬೇಕಾಗಿರುವುದು ಅಖಂಡ ಹಿಂದೂ ರಾಷ್ಟ್ರ. ಎಂತ ಯೋಚನೆ ರೀ, ಎಂತ ಯೋಚನೆ, ಎಂತ ದೇಶಭಕ್ತನ ಹೊಟ್ಟೆಯಲ್ಲಿ ಎಂತ ದೇಶಭಕ್ತ ಮಗ ಹುಟ್ಟಿದ್ದಾನೆ. ಈ ನಮ್ಮ ಮಕ್ಕಳು ಆಗಿದ್ರೆ ಏನಂತ ಕೇಳ್ತಾಯ್ತು, ಅಪ್ಪ ನಂಗೆ ಚಾಕ್ಲೇಟು ಕುರ್ಕುರೆ ಪಾನಿಪುರಿ ಮಸಾಲ ಪುರಿ ಬೇಲ್ ಪುರಿ ಐಸ್ ಕ್ರೀಮು ವಡೆ ಪಾವು ಏನೇನೋ ಇಡ್ಲಿ ಸಾಂಬಾರು ದೋಸೆ ಮಸಾಲ ದೋಸೆ ಏನೇನೋ ಕೇಳ್ತಾ ಇದ್ರಿ. ಆದ್ರೆ ನಮ್ ಕಿರಿಕೀರ್ತಿ ಅಣ್ಣನ ದೇಶಭಕ್ತನ ಮಗ ದೇಶಭಕ್ತನೇ ಎಂದು ಪ್ರೂವ್ ಮಾಡಿಬಿಟ್ಟ. ಅಖಂಡ ದೇಶ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಸರಿಯಾಗಿ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಅನ್ನಕ್ ಬರಲಾರದಂತ ಒಂದು ಚಿಕ್ಕ ಹುಡುಗ ಈ ದೇಶ ಅಖಂಡ ಹಿಂದೂ ರಾಷ್ಟ್ರ ನನಗೆ ಬೇಕು, ನನಗೆ ಸೈಕಲ್ ಬೇಡ ಅಂತಂದ್ರಂತೆ. ಇಷ್ಟಿಗೇನಿಲ್ಲ ನಮ್ ಕೀರ್ತಿ ಅಣ್ಣನ ಫ್ಯಾಮಿಲಿ ಮ್ಯಾಟರ್. ಇನ್ನೊಂದು ಬರುತ್ತೆ, ಇನ್ನೊಂದು ನಮ್ಮ ಅಣ್ಣಂದಿ ವೆಡ್ಡಿಂಗ್ ಆನಿವರ್ಸರಿ ಮದುವೆ ವಾರ್ಷಿಕೋತ್ಸವ ಇತ್ತು. ಅವಾಗೂ ಅಷ್ಟೇ ತಲೆ ಕೆಡ್ಸ್ಕೊಂಡ್ರು 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 ಅವ್ರ ಹತ್ರ ಸಾಲ ಮಾಡ್ಬಿಟ್ಟು ಇವ್ರು ಮಾಡ್ಬಿಟ್ಟು ಒಂದೂವರೆ ತೊಲೆ ಬಂಗಾರ ರಿಂಗ್ ತಗೊಂಡು ಅವ್ರ ಹೆಂಡತಿ ಕೊಡಕ್ ಹೋದ್ರಂತ. ಅವಾಗ ಅವ್ರ ಹೆಂಡತಿ, ರೀ ಇದು ಕಳೆದೋಗಂತಹ ಬೆಲೆ ಇಲ್ಲಾರದಂತಹ ಬಂಗಾರ ನನಗೆ ಬೇಕಾಗಿಲ್ಲ, ನನಗೆ ವಿಶ್ವಗುರು ಭಾರತ ಬೇಕು ಅಂದ್ರಂತೆ. ಹಾ ಎಂತ ದೇಶಭಕ್ತನ, ಎಂತ ದೇಶಭಕ್ತ ಹೆಂಡತಿ. ನಾವು ಇಂತ ದೇಶಭಕ್ತನ ಟ್ವಿಟರ್ ನಲ್ಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಮಾಡಂತ ನಾವೇ ಧನ್ಯರು. ಇಂತಹ ದೇಶಭಕ್ತರು ಫ್ಯಾಮಿಲಿಯಲ್ಲಿ ಇಂತಹ ಇದರಲ್ಲಿ ನಾವು ಇದು ಯಾವುದೋ ವಾಟರ್ ಸರಿ ಇಲ್ಲ, ವಾಟರ್ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ರೈತರ ಬೆಳೆದಿರೋ ಬೆಲೆ ಡಬಲ್ ಆಗ್ತಾ ಇಲ್ಲ, ರೈತರಿಗ ವಾರ್ಷಿಕ ಆದಾಯ ಡಬಲ್ ಆಗ್ತಾ ಇಲ್ಲ, ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತೆ GST ಕುಸಿತ, GST ಹೆಚ್ಚಾಗಿ ಕಂಪನಿಗಳು ಬಂದ್ ಆಗ್ತಾ ಇದಾವೆ, ಏನೋ GDP ಕುಸಿತ ಇದೆ, ರೂಪಾಯಿ ಮೌಲ್ಯ ಪಾತಾಳ ICU ಅಲ್ಲಿದೆ, ICU ಏನೋ ಅದರಲ್ಲಿ ಇದೆ, ತುರ್ತು ನಿಗಮ ಘಟಕದಲ್ಲಿ ಇದೆ ರೂಪಾಯಿ, ಮತ್ತೆ ಎಲ್ಲ ಬ್ಯಾಂಕ್ಗಳು ನೋ ಕ್ಯಾಶ್ ನೋ ಎಲ್ಲ ಕ್ಲೋಸ್ ಮಾಡ್ತಾ ಇದಾವೆ. ಇಂತಹ ಹಾಗು ಇದು ಹಾಳು ಮೋಳು ರಾಮ ಮಂದಿರ ಮಸೀದಿ ಅಂತ ಜಗಳ ಗಲಾಟೆ ಅಂತ ಹೇಳುವಂತ ಕನ್ನಯ್ಯ ಕುಮಾರ್ಗೆ ನೀವು ಬೆಂಬಲಿಸ್ತಿದ್ರ ಅಂತಂದ್ರೆ ಇದು ನ್ಯಾಯವ. ನನ್ ಕೀರ್ತಿ ಅಣ್ಣನ ಕೀರ್ತಿ ಅಜರ ಮರ ಇದೆ. ಎಷ್ಟೇ ಯುಗ ಯುಗ ಯುಗಗಳು ಕಳೆದರೂ ರಾಮ ಹೋಗಿ ಕೃಷ್ಣ ಬರ್ಲಿ, ಕೃಷ್ಣ ಹೋಗಿ ರಾಮ ಬರ್ಲಿ, ಇಲ್ಲಾಂತಂದ್ರೆ ರಾಮ್ ಗೋಡ್ಸೆ ಬರ್ಲಿ, ಸಾವರ್ಕರ್ ಬರ್ಲಿ, ಚಕ್ರವರ್ತಿ ಸೂಲಿಬೆಲೆ ಬರ್ಲಿ, ಬಿಟ್ರೆ ತೇಜಸ್ವಿ ಸೂರ್ಯ ಬರ್ಲಿ, ಯಾರೇ ಬಂದ್ರು ನಮ್ ಅಣ್ಣಂದು ಸಾಧನೆಯನ್ನ ಯಾರ್ಯಾರು ಅಳ್ಸಕ್ಕಾಗಲ್ಲ. ಹೋಗಿ 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 ನಮ್ಮ ಅಣ್ಣನ್ಗೆ ಅದು ಕಾರಣ ಗೊತ್ತಿಲ್ಲದಂತಹ
ಹೋಗಿ ಕನ್ನಯ್ಯ ಕುಮಾರ್ ಡಾಕ್ಟರ್ ಕನ್ನಯ್ಯ ಕುಮಾರ್ಗೆ ನೀವು ಹೋಲಿಸ್ತಾ ಇದ್ದೀರಿ ಅಂತಂದ್ರೆ, ನಮ್ಮ ಅಣ್ಣ ಸರಿ ಕನ್ನಡದ ಪರ ಹೋರಾಟಗಾರ, ಕನ್ನಡದ ಕಂದ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಕುಂತರು ನಿಂತರು ಕನ್ನಡ 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 ಅಂತ ಜೀವಿಸುವ ಕನ್ನಡದ ಕಂದ ನಮ್ಮ ಕುರುಕುರೆ ಕೀರ್ತಿ ಅವರು, ಕಿರಿಕೀರ್ತಿ ಅವರು ಎಡಿಟ್ ಮಾಡಿದ್ರು. ಕಿರಿಕೀರ್ತಿ ಅವರು ಇಂತಹ ಮಹಾನ್ ಭಾವ ನಮ್ ರಾಜ್ಯದಲ್ಲಿ ಇರೋದಂತ ನಮ್ ಪುಣ್ಯ, ನಮ್ ಜೊತೆ ಇದಾರಲ್ಲ ಅನ್ನೋದು ಇನ್ನೂ ಒಂದು ಪುಣ್ಯ. ಇಂತಹ ಒಬ್ಬ ಧೀಮಂತ ವ್ಯಕ್ತಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಹೋಗಿ ಹೋಗಿ ದೇಶ ಸಮಸ್ಯೆ ಹಂಗಿದೆ, ದೇಶ ಸಮಸ್ಯೆ ಹಿಂಗಿದೆ, ಹಿಂಗ್ ಕುಸಿತಾ ಇದೆ, ಹಂಗ್ ಕುಸಿತಾ ಇದೆ, ಹಿಂಗ್ ಹೇಳ್ತಾ ಇದೆ, ಹಿಂಗ್ ಬೀಳ್ತಾ ಇದೆ ಅಂತ ಇಂಥವ್ರನ್ನೆಲ್ಲ ನೀವು ಸಪೋರ್ಟ್ ಮಾಡ್ಬಿಟ್ಟು ಇದು ಏನಾಗುತ್ತೆ ಇದು ಈ ತರ ಹೇಳೋದ್ರಿಂದ ಇದು ನ್ಯಾಷನಲ್ ನ್ಯೂಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ನಮಗೆ ಇದಾವೆ. ನಾವೇ ಅವ್ರಿಗೆ ಮಧ್ಯಾಹ್ನ ಟಿಫಿನ್ ಅಲ್ಲ, ಬೆಳಿಗ್ಗೆ ಟಿಫಿನ್, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರ್, ಒಂದಿಷ್ಟು ಪೋಟ್ಕೋಕ್ಕೆ ಎಲ್ಲ ನಾವೇ ಕೊಡೋದು. ನಾವೇ ನಮ್ಮ ಪಾರ್ಟಿಯಿಂದಾನೇ ಕೊಡ್ತೀವಿ. ನಮ್ಮ ಪಾರ್ಟಿ ಅಂದ್ರೆ ಕಿರಿಕಣ್ಣನ ಪಾರ್ಟಿಯಿಂದಾನೇ ಎಲ್ಲ ಹೋಗೋದು, ಕಿರಿಕ್ ಪಾರ್ಟಿಯಿಂದಾನೇ ಹೋಗೋದು, ಎಲ್ಲ ಕೊಡ್ತೀವಿ. ಅವ್ರು ನಮ್ಮ ಹಾಗೆ ಮಾತಾಡಲ್ಲ. ಆದ್ರೂ ಕೆಲವೊಬ್ರು ದೇಶದ್ರೋಹಿಗಳಿರ್ತಾರೆ, ನೀ ರವೀಶ್ ಕುಮಾರ್ ಅಂತವ್ರು ಹಾಕ್ಬಿಡ್ತಾರೆ ತಮ್ಮ ಚಾನಲ್ಗಳಲ್ಲಿ, ಈ ಯೂಟ್ಯೂಬ್ ಅಲ್ಲಿ ಆಕಾಶ್ ಬ್ಯಾನರ್ಜಿ ಅಂತವ್ರು, ಈ ಮಹೇಂದ್ರ ಕುಮಾರ ಅಂತವ್ರು, ಈ ರಾಜ್ ಚಿಂತನ್ ಅಂತವ್ರು, ಈ ದೀಪು ಗೌಡ್ರ ಅಂತವ್ರು, ಇದ್ರಲ್ಲ ದೇಶದ್ರೋಹಿಗಳು. ಇವ್ರಂತಹ ಕೆಟ್ಟ ಮನಸ್ಥಿತಿ ದೇಶದ್ರು, ಇವರು ಅದ ಕುಸಿತು, ಇದೇ ದೆಳತು, ಇದು ಮಲ್ಕೊಂತು, ಇದು ಬಿತ್ತು ಆಯ್ತು, ದೇಶ ಲಾಸ್ ಆಯ್ತು, ದೇಶ 20 ವರ್ಷ ಹಿಂದೆ ಹೋಯ್ತು, ಬಿಜೆಪಿ 20 ವರ್ಷ ಮುಂದಕ್ಕೆ ಬಂತು, ಬಡವರ ಮನೆ ಬಿತ್ತು, ಬಿಜೆಪಿ ಆಫೀಸ್ ಎತ್ತು, ಅಲ್ಲಿ ಅತ್ಯಾಚಾರ ಆಯ್ತು, ಇವ್ರು ಅತ್ಯಾಚಾರ ಮಾಡಿದ್ರು, ಇವ್ರು ಇದು ಮಾಡಿದ್ರು, ಇದೆಲ್ಲ ಆಯ್ತು, ಸರಿ ಇಲ್ಲ. ಇದು ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರ ದೇಶದ್ರೋಹಿಗಳು, ಇವ್ರನ್ನ ಯಾರು ಫಾಲೋ ಮಾಡ್ಕೋಬಿಡಿ. ಫಾಲೋ ಮಾಡಿದ್ರಿ ನೀವು ದೇಶದ್ರೋಹಿಗಳು. ದೇಶ ಭಕ್ತರು ಅಂತಂದ್ರೆ ಕಿರಿಕ್ ಕೀರ್ತಿಯನ್ನ ಅವರಿಗೆ ಆದಷ್ಟು ಭಾರತ ರತ್ನ ಸಿಗ್ಲಿ ಅನ್ಕೊಂಡು ನಿಮ್ಗೆಲ್ಲರಿಗೂ ಬೀಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ. ಮತ್ತೆ ಜೈ ಹಿಂದ್, ಜೈ ಕೀರ್ತಿ, ಜೈ ಹಿಂದ್, ಜೈ ಕಿರಿಕ್ ಕೀರ್ತಿ. ನಮಸ್ತೆ, ವಣಕಂ. ಚಲಿಯೇ ವಣಕಂ, ಮುಂದಕ್ಕೋಗೋಣ. ಮುಚ್ಚ್ರಾಯ ಸಾಕು ಕಂಡಿದ್ದೀನಿ, ಏನು ಹಂಗ ಕೀರ್ತಿ, ಹಂಗಂತೆ ಕೀರ್ತಿ, ಹಿಂಗಂತೆ ಕೀರ್ತಿ, ಇದಂತೆ ಕೀರ್ತಿ, ಬಕೆಟ್ ಅಂತೆ ಕೀರ್ತಿ, ಚೊಂಬು ಅಂತೆ ಕೀರ್ತಿ, ಚರಿಗೆ ಅಂತೆ ಕೀರ್ತಿ, ಗ್ಲಾಸ್ ಅಂತೆ ಕೀರ್ತಿ, ಅದು ಇದು ಅಂತೆಲ್ಲ ಹೇಳ್ತಾರೆ. ಕೀರ್ತಿ ಅನ್ನೋದ್ ಬಗ್ಗೆ ಏನ್ರಿಗೆ ನಿಮಗ್ ಗೊತ್ತು? 10,000 ಫ್ಯಾನ್ಸ್ ಇರುವಂತಹ ಇನ್ಸ್ಟಾಗ್ರಾಮ್ ಅಲ್ಲಿ 420 ಫ್ಯಾನ್ಸ್ ಇರುವಂತಹ, ಫೇಸ್ಬುಕ್ ಅಲ್ಲಿ 880 ಫ್ಯಾನ್ಸ್ ಇರುವಂತಹ ಏಕೈಕ ಕರ್ನಾಟಕದ ಕಲಾವಿದ, ಕರ್ನಾಟಕದ ಕಂದ, ಕಂದ ಹೋರಾಟಗಾರ, ಏನೇನೆಲ್ಲ ಬರೆದುಕೊಟ್ಟಿದ್ದಾರೆ. ಬಿಗ್ ಬಾಸ್ ಕಿರಿಕ್ ಕೀರ್ತಿ, ಟಿಕ್ಟಾಕ್ ಸ್ಟಾರ್ ಕಿರಿಕ್ ಕೀರ್ತಿ, ಎಷ್ಟು ಹೋಗಿ ಕಿರಿಕ್ ಕೀರ್ತಿ ಅಂತ ಏನಕ್ಕಾದ್ರೆ ಹೆಸರು ಬಂತದ್ದು ಗೊತ್ತಾ? ನೀವೆಲ್ಲ ಮಹಾದಯ ಹೆಸರು ಕೇಳಿರ್ತೀರ, ನೀವೆಲ್ಲ ಕಾವೇರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕಳಸ ಬಂಡೂರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕೃಷ್ಣ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಸೌರಂ ವಿಶ್ವೇಶ್ವರ ಉಕ್ಕು ಕಾರ್ಖಾನೆಯ ಬಗ್ಗೆ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಬಗ್ಗೆ ಹೆಸರು ಕೇಳಿರ್ತೀರ. ನೀವು ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಕನ್ನಡ ಬರೆಯೋಕೆ ಅವಕಾಶ ಕೊಡಬೇಕು ಅನ್ನೋದನ್ನು ಕೇಳಿರ್ತೀರ. ಇದ್ರೆಲ್ಲ ಇವತ್ತೊಂದ್ ದಿನ ನಾವು ಸಾಧಿಸಿದೀವಿ, ಈ ಹೋರಾಟದಿಂದ ಜಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ನಮ್ಮ ಕುರುಕುರೆ ಕೀರ್ತಿಯವರೇ ಕಾರಣ. ಸಾರಿ ಕಟ್ ಮಾಡಿ, ಕುರುಕುರೆ ಕೀರ್ತಿ ಅಲ್ಲ, ಕಿರಿಕ್ ಕೀರ್ತಿ, ಎಡಿಟರ್ ನೆನ್ಪಿಟ್ಕೊಳ್ಳಿ. ನಮ್ ಕಿರಿಕ್ ಕೀರ್ತಿಯವರೇ ಕಾರಣ. ಈ ಗೋವಾ ಸಿಎಂ ಜೊತೆ ಸತತವಾಗಿ ಕನ್ನಡ ಬಾವುಟ ಇಟ್ಕೊಂಡು ದಂಡಿನ್ ಸತ್ಯಾಗ್ರಹ, ಉಪ್ಪಿನ ದಂಡಿನ್ ಸತ್ಯಾಗ್ರಹ ಮಾಡಿ ಎಷ್ಟು ಕಷ್ಟಪಟ್ಟು ಊಟ ನಿದ್ದೆ ಎಂಟರು ಮಕ್ಕಳು ಎಲ್ಲ ಬಿಟ್ಟು ಗೋವಾ ಸಿಎಂ ಜೊತೆ ಕಂಟಿನ್ಯೂ ಆಗಿ ಮೀಟಿಂಗ್ ಮಾಡಿ ಚೀಪ್ ಆಗಿ ಸಿಗೋ ಬಿಯರ್ ಕುಡ್ಕೊಂಡು, ನೀರು ಸತ್ಯ ಕುಡ್ದಿಲ್ಲ, ಚೀಪ್ ಆಗಿ ಸಿಗುವಂತ ಗೋವಾ ಬಿಯರ್ ಕುಡ್ಕೊಂಡು ಗೋವಾದ ಪಬ್ ನಲ್ಲಿ ಸತ್ಯಾಗ್ರಹ ಮಾಡಿ ಅಲ್ಲಿ ಕಿರಿಕ್ ಸಿಕ್ಕಾಪಟ್ಟೆ ಕಿರಿಕ್ ಗೋವಾ ಸಿಎಂ ಜೊತೆ. ಅವ್ನ ಕಿರಿಕ್ ತಾಳಾರ್ದೆ, ಅವನ ಕಿರಿಕಿರಿ ತಾಳಾರ್ದೆ ಇವತ್ತಿನ ದಿನ 100,000 TMC ನೀರನ್ನ ಕೃಷ್ಣಾಗೆ, ಮಲಪ್ರಭಾಗೆ, ಘಟಪ್ರಭಾಗೆ ಅಷ್ಟೇ ಯಾಕೆ, ನಮ್ಮ ಚಕ್ರವರ್ತಿ ಸೂರ್ಯ ಬೆಲೆ ಮುಳುಗಿ ಜ್ಞಾನೋದಯ ಪಡೆದ್ರಲ್ಲ, ವೃಷಭಾವತಿ ನದಿಗೂ ಕೂಡ ನಮ್ಮ ನೀರು ಗುಡಿಸಿದ್ದು ನಮ್ಮ ಕಿರಿಕ್ ಕೀರ್ತಿ ಅನ್ನೋದು
ಕನ್ನಡಿಗರಾದ ನಾವು ಎಂದು ಮರಿಬಾರದು. ಮುಂತೇಳೆ ಮರ್ತೆ ಅದು ಕನ್ನಡಕ್ಕೆ ಮಾಡುವ ದ್ರೋಹ ಅಲ್ಲ, ಅದು ನಮ್ಮ ಕೀರ್ತಿ ಮಾಡುವಂತ ದ್ರೋಹ, ಮತ್ತು ನಮ್ಮ ವೃಷಭಾವತಿ ನದಿಗೆ ಮಾಡುವಂತ ದ್ರೋಹ. ಯಾವ್ದು ಕಳಸ ಬಂಡೂರು ಕಿರಿ, ಕಳಸ ಬಂಡೂರು ಅದೇ ಸೇಮ್ ಕಿರಿ 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 ಮಾಡಿಬಿಟ್ಟು ಕಳಸ ಬಂಡೂರು ಇಶ್ಯೂನ ಇವತ್ತು ದಿನ ಸಾಲ್ವ್ ಮಾಡಿ ನಮ್ಮ ರೈತರು ಸಮೃದ್ಧವಾಗಿ ಅಂತ ಬೆಳೆಯುವಂತ ಬೆಳೆಗಳಿಗೆ ಕಾರಣನೇ ನಮ್ಮ ಕಿರಿ. ಅದ್ ಯಾವ್ದೋ ಒಂದು ಬ್ರೀಡ್ ಮಾಡಿದ್ರೆ ಅಂತೆ, ಮೊನ್ನೆ ಉತ್ತರ ಕರ್ನಾಟಕ ಹೋದಾಗ ನೋಡಿದೆ ಕಿರಿಕೀರ್ತಿ ಬ್ರೀಡ್ ಅಂತೆ. ಯಾವ್ದೋ ಒಂದು ಬೀಜನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಬಿಟ್ಟು ಭೂಮಿಯಲ್ಲಿ ನೆಟ್ಬಿಟ್ಟು ಅದಕ್ಕೆ ಕಿರಿಕೀರ್ತಿ ಹೆಸರು ಅಜಮರಾಮರವಾಗಿರ್ಲಿ ಅಂತ ಕಿರಿಕೀರ್ತಿ ತಳಿ ಅಂತ ಇಟ್ಬಿಟ್ಟವ್ರಂತೆ. ಕಿರಿಕೀರ್ತಿ ತಳಿ, ಓ ಎಷ್ಟು ಚೆನ್ನಾಗಿದೆಲ್ಲ. ಇದು ನಮ್ಮ ಕಿರಿಕೀರ್ತಿ ಅಣ್ಣನ ಗ್ರೇಟ್ನೆಸ್ ಅಂತಂದ್ರೆ ಇತ್ತು ಯಪ್ಪ. ಈ ತಮಿಳು ರಾವಳಿ ಅದು ದಿವಂಗತ ಜಯಲಲಿತ ಕೂಡ ಈ ಕಾವೇರಿ ದೇವೇಗೌಡರು ಸಿದ್ದರಾಮಯ್ಯ ಕುಮಾರಸ್ವಾಮಿ ವಾಟಾಳ್ ನಾಗರಾಜು ಯಾರ್ಯಾರೆಲ್ಲ ಎಷ್ಟೆಲ್ಲ ಪ್ರಯತ್ನ ಪಟ್ಟರು. ನಾವೆಲ್ಲ ಕಣ್ಣಾರೆ ನೋಡಿಲ್ವಾ, ಟಿವಿನಲ್ಲಿ ನೋಡಿಲ್ವಾ, ಮತ್ತೆ ಪಬ್ಲಿಕ್ ಟಿವಿಯಲ್ಲಿ ನೋಡಿಲ್ವಾ, ಎಲ್ಲಾ ಟಿವಿಯಲ್ಲಿ ನೋಡಿದ್ವಿ. ಎಂತ ದೊಡ್ಡ ದೊಡ್ಡ ವಿಷಯ ಮಾರಯ್ಯಪ್ಪ ಯಪ್ಪ ಯಪ್ಪ. ಆದ್ರೆ ಆಗಿದ್ದೇನೋ, ಕಡೆಗೂ ಯಾರು ಬರ್ಬೇಕಾಗಿತ್ತು, ನಮ್ ಕೀರ್ತಿ ಅಣ್ಣನೇ ಬರ್ಬೇಕಾಗಿತ್ತು. ಬಟ್ಟೆ ಬಿಚ್ಚಿ ಎಲ್ಲ ಬಿಚ್ಚಿ ಅದು ಕಾಗೆಗಳೇ ವರ್ಣಭೇದ ನೀತಿ ಮಾಡುವಂತಹ ಕಲರ್ ಇರುವಂತಹ ನಮ್ಮ ಕೀರ್ತಿ 28 ಸಲ ಓದಿಕೇತನ ಸುಟ್ರ 28 ಸಲ ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕಿ ರೋಸ್ಟ್ ಮಾಡಿಬಿಟ್ರೆ ಯಾವ ಕಲರ್ ಬರುತ್ತೆ, ಆ ಕಲರ್ ಇರುವಂತಹ ನಮ್ಮ ಕೀರ್ತಿ ಕನ್ನಡದ ಕರಿಮಣಿ ನಮ್ಮ ಕೀರ್ತಿ ಕಿರಿಕೀರ್ತಿ ಅಣ್ಣವರು ಜಯಲಲಿತನ ಜೊತೆ ಕಿರಿಕಿರಿ 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 ಮಾಡ್ಬಿಟ್ರು. ಆ ಕಿರಿಕಿರಿ ಕಿರಿಕಿರಿ ತಾಳದೆ ಜಯಲಲಿತ ಅವರು ಚೆನ್ನೈ ಆಸ್ಪತ್ರೆ ಮಾರಾಯ ಎಂತ ಸಾವು, ಚೆನ್ನೈ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಹೇಳ್ಬಿಟ್ರು. ಇವಾಗ ನೋಡಿ ಎಷ್ಟು ಆರಾಮಿದ್ದಾರೆ ಕಾವೇರಿ ತೀರದ ಜನ. ಇದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬಾರ್ದ, ಈ ಸುಳ್ಳು ಸುಮ್ಮನೆ ನಮ್ ಕೀಳ್ತೇಳ ನೀವು ಈ ತರ ಟಾರ್ಚರ್ ಮಾಡೋದು ಸರಿನಾ. ಇಷ್ಟಕ್ಕೆ ಏನ್ ಹೇಳಿದ್ರೆ ನಮ್ ಪ್ರಧಾನಿ ಅಂದ್ರೆ ಸಾಮಾನ್ಯ ಅಮೇರಿಕ ಒನ್ಸ್ ಅಪಾನ್ ಎ ಟೈಮ್ ಅಮೇರಿಕಕ್ಕೆ ನಮ್ ಪ್ರಧಾನಿ ಬಿಟ್ಟಿರ್ಲಿಲ್ಲ, ಇವತ್ತು ಅದೇ ಅಮೇರಿಕದ ಪ್ರೆಸಿಡೆಂಟ್, ವಿಶ್ವದ ಬೊಟ್ಟಣ್ಣ ಅಂತಾರಲ್ಲ, ಬಿಗ್ ಬಾಸ್, ದೇಶದ ವಿಶ್ವದ ಬಿಗ್ ಬಾಸ್ ಅಂತ ಆದಂತಹ ನಮ್ಮ ಅಮೇರಿಕದಂತಹ ವೈಟ್ ಹೌಸ್ ನಲ್ಲಿರುವಂತಹ ವೈಟ್ ಜಿಗಳೆ ಅಂತಿರುವಂತಹ ಆ ಟ್ರಂಪ್ ಅವರು ನಮ್ಮ ಮೋದಿಗೆ ಹೊಸದಾಗಿ 130 ಜನಕ್ಕೆ ಒಬ್ಬ ಫಾದರ್ ಬೇಕೇ ಬೇಕು ಅನ್ನೋ ಭಕ್ತರ ಆಗ್ರಹಕ್ಕೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಕೊಟ್ರಲ್ಲ, ಅದಕ್ಕೂ ಕೂಡ ಮೊನ್ನೆ ಅಂದ್ರೆ ಆಷಾಢ ಶ್ರಾವಣ ಕಳೆದ ಮೇಲೆ ಟೀಕ್ ಟಾಕ್ ಆಗಿ ಡ್ರೆಸ್ ಮಾಡಿಕೊಂಡು ಪೇರೆಂಟ್ ಲವ್ಲಿ ಹಾಕೊಂಡು ನಮ್ ಕಿರಿಕೀರ್ತಿ ಅವರು ಅಮೇರಿಕದ ಟ್ರಂಪ್ ಜೊತೆ ಸರಿ ಸಮಾನವಾಗಿ ವೈಟ್ ಹೌಸ್ ನಲ್ಲಿ ಕುಂತುಕೊಂಡು ಇಲ್ಲ ನಮ್ ದೇಶ ನಮ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರೆಲ್ಲ ತ್ಯಾಗ ಮಾಡಿ ಫಕೀರರಾಗಿದ್ದಾರೆ, ಚಿಂದಿಂಗನಾಗಿದ್ದಾರೆ, ಚೌಕಿದಾರಾಗಿದ್ದಾರೆ, ಇಂತಹ ಎಲ್ಲವನ್ನು ತ್ಯಾಗ ಮಾಡಿದಂತಹ ಅಣಬೆ ರಾಜನಿಗೆ ಸೋಕಿಲಾಲನಿಗೆ ಅಲ್ಲ ಸೋಕಿಲಾಲಲ್ಲ ನಮ್ ದೇಶದ ಹೆಮ್ಮೆಯ ಪ್ರಧಾನಿಯವರಿಗೆ ನೀವು ಏನಾದ್ರ ಮಾಡಿ ಹೆಂಗಾದ್ರ ಮಾಡಿ ಅಮೆರಿಕದ ವಿಶ್ವದ ದೇಶದ ದೊಡ್ಡಣ್ಣದಂತ ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಭಾರತದ ಫಾದರ್ ಆಫ್ ದಿ ನೇಷನ್ ಅಂತ ಬಿರುದು ಕೊಡ್ಲೇಬೇಕು ಅಂತ ಕೊಟ್ರು. ಅದ್ ಕೊಟ್ಟ ತಕ್ಷಣನೇ ನಮ್ಮ ಕಿರಿಕಣ್ಣ ವೈಟ್ ಹೌಸ್ ಇಂದ ಬಂದಿತ್ತು. ಇಲ್ಲೂ ಚಪ್ಪಯ್ಯ ವೈಟ್ ಆಗತ್ತಂತ ಬೆಳ್ಳಗಾಗತ್ತಲ್ಲ ಬಿಳಿ ಹೌಸ್ ಬಿಡ್ತಿರ್ಲಿಲ್ಲ. ಅದ್ ಏನೋ ಇವನ್ ಕಿರಿಕಿರಿ ತಾಳಲಾರದೆ ಟ್ರಂಪ್ ಏನ್ ಮಾಡ್ಬಿಟ್ರು ವೈಟ್ ಹೌಸ್ ಇಂದ ಘೋಷಣೆ ಮಾಡ್ಬಿಟ್ರು ಇನ್ಮೇಲಿಂದೇ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಭಕ್ತರು ಓ ಅಂತೆಲ್ಲ ಚಪ್ಪಳೆ ಹೊಡೆದ ಮೇಲೆ ಖುಷಿಯಾಗಿದ ಮೇಲೆ ಈ ಕಿರಿಕೀರ್ತಿ ಅವ್ರದ್ದು ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿದ ಮೇಲೆ ಅವಾಗೆ ಕಿರಿಕೀರ್ತಿ ಅವರು ಇದು ಯಾರು ಟ್ರೈನ್ ಹಿಡ್ಕೊಂಡು ಭಾರತಕ್ಕೆ ಬಂದ್ರು ಜನರಲ್ ಬೋಗಿಯಲ್ಲಿ. ಇಲ್ಲ ಅಂತಂದ್ರೆ ಇಂತಹ ದೊಡ್ಡ ನಮ್ಮ ಫಾದರ್ ಆಫ್ ದಿ ನೇಷನ್ ಎಂಬ ಬಿರುದನ್ನೇ ಕೊಟ್ಟು ಅಂತ ಕಿರಿಕೀರ್ತಿ ಅವರಿಗೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಒಂದು ವಿಶೇಷವಾದಂತಹ ಮೀಟಿಂಗ್ ಇರ್ತದೆ. ನಮ್ಮ ಕಿರಿಕೀರ್ತಿ ಅನ್ನೋರಿಗೆ ಭಾರತ ರತ್ನ ಕೊಡಬೇಕು, ನೋಬೆಲ್ ಪುರಸ್ಕಾರ ಕೊಡಬೇಕು, ಮತ್ತೆ ಯಾವ್ದಾವ್ದು ಮೊನ್ನೆ ರವೀಶ್ ಕುಮಾರ್ ರವೀಶ್ ಕುಮಾರ್ ಅವರಿಗೆ ಕೊಟ್ಟಿರುವಂತ
ಅದ್ಯಾವ್ದೋ ಮೆಂಗಿ ಹೋದಂತ ಇದೆಲ್ಲ ಬಿರೋದು ಅದನ್ನ ಕೊಡ್ಬೇಕು ಅಂತಂದ್ರೆ ಒಂದು ಕನಿಷ್ಠ ಒಂದ್ ಎರಡು ಭಾರತರತ್ನ ಆದ್ರೂ ಕೊಡ್ಬೇಕು, ಎರಡು ಇಲ್ಲಾಂದ್ರೆ ಒಂದೂವರೆ ಆದ್ರೂ ಭಾರತರತ್ನ ಕೊಡ್ಬೇಕು ಅಂತ ತಿಳಿಸಿ ಕ್ಯಾಬಿನೆಟ್ ನಲ್ಲಿ ಸದ್ಯದಲ್ಲಿ ಚರ್ಚೆ ಮಾಡಿದ್ದಾರೆ. ಇಂತಹ ಮೇಧಾವಿ, ಜಾಣ, ಚತುರ, ಬರಹಗಾರ, ಮಾತುಗಾರದಂತ ನಮ್ಮ ಕುರುಕುರಿ ಕೀರ್ತಿ ಎಡಿಟರ್ ಕುರುಕುರಿ ಅಲ್ಲ ಕಿರಿಕೀರ್ತಿ, ಕಿರಿಕೀರ್ತಿ ಅವರು, ಇಂತಹವರಿಗೆ ನೀವು ಯಕಚಿತ್ ಒಂದು ಕೋಟಿ ಜನ ಫಾಲೋವರ್ಸ್ ಇರುವಂತಹ ಒಂದು ಕೋಟಿ ಜನ ಅವರನ್ನು ಮಾಡುವಂತಹ ಕನ್ನಯ್ಯ ಕುಮಾರ್. ಕನ್ನಯ್ಯ ಕುಮಾರ್ ಇಷ್ಟು ಕ್ಯಾರಿ ಹಿಂದಿ ಅವರು, ಹಿಂದಿ 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 ನಮ್ಮ ಕನ್ನಡದ ಕರಿಮಣಿ, ಕನ್ನಡದ ಕರಿಮಣಿ, ಕನ್ನಡದ ಕಪ್ಪು ನೆಲದಿಂದ ಬಂದಂತ ಕಿರಿ ಕೀರ್ತಿ ಅವರಿಗೆ ನೀವು ಈ ತರ ಮೋಸ ಮಾಡೋದು, ಈ ತರ ತೆಗೊಳ್ಳೋದು, ಈ ತರ ಸರಿಯಾಗಲ್ಲ. ಇದನ್ನ ಆದಷ್ಟು ಬೇಗ ಬಿಟ್ಬಿಡಿ. ನಮ್ ಕಿರಿ ಕೀರ್ತಿ ಅಣ್ಣನ ಬಗ್ಗೆ ನಿಮ್ಗೇನು ಗೊತ್ತು? ನಮಗೆ ಕಿರಿ ಕೀರ್ತಿ ಅವ್ರು ಕಿರಿ ಕಿರಿಕ್ ಮಾಡಿದ್ರೆ ಅಂತಂದ್ರೆ ಏನೆಲ್ಲ ಆಗ್ಬಹುದಾಗಿತ್ತು. ಈ ಕಿರಿಕ್ ಬಿಗ್ ಬಾಸ್ ಅಲ್ಲಿ ಕಿರಿ ಕಿರಿಕ್ ಮಾಡಿಬಿಟ್ಟಿದ್ನಂತಂದ್ರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ವಿನ್ನರು ಕೀರ್ತಿ. ಮತ್ತೆ ನಮ್ ಕಿರಿಕೀರ್ತಿ ಅಣ್ಣವ್ರು ಎಷ್ಟು ನ್ಯಾಷನಲಿಸ್ಟ್, ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಎಷ್ಟು ನ್ಯಾಷನಲಿಸ್ಟ್ ಅನ್ನಕ್ಕೆ ಒಂದು ಉದಾಹರಣೆ. ಮೊನ್ನೆ ನಮ್ ಕಿರಿಕೀರ್ತಿ ಅಣ್ಣನ ಮಗಂದು ಬರ್ತ್ಡೇ ಆಯ್ತು. ನಮ್ ಕಿರಿಕೀರ್ತಿ ಅಣ್ಣನ ಮಗ ಬರ್ತ್ಡೇಗೆ ನಮ್ ಅವ್ರು ಫ್ಯಾನ್ಸ್ ಫಾಲೋವಿಂಗ್ ಅಲ್ಲಿ ಟ್ವಿಟರ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರಂತೆ, ನನ್ ಮಗನ್ ಬರ್ತ್ಡೇ ಇದೆ, ನಾವ್ ಏನ್ ನನ್ ಮಗನಿಗೆ ಗಿಫ್ಟ್ ಕೊಡ್ಬೇಕಂತ ಮಾಡಿದೀನಿ, ಯಾವ್ ಚೆನ್ನಾಗಿರುತ್ತೆ ಚಾಯ್ಸ್ ಮಾಡಿ ನೀವು ಅಂತ ಅಂದ್ರಂತೆ. ಅದಕ್ಕೆ ನಮ್ ಕಿರಿಕೀರ್ತಿ ಅಣ್ಣ ಏನೋ ಒಂದು ಫ್ಯಾನ್ಸ್ ಹೇಳಿದ್ರಂತ, ಇನ್ನು ನಿನ್ ಮಗ ಚಿಕ್ಕವನಿದಾನೆ, ಒಂದ್ ಚಿಕ್ಕ ಸೈಕಲ್ ತಗೊಂಡೋಗಿ ಕೊಡಿ ಅಂತ ಹೇಳಿದ್ರಂತೆ. ಅವಾಗ ನಮ್ ಚಿಕ್ಕ ಕಿರಿಕೀರ್ತಿ ಅಣ್ಣ ಏನ್ ಮಾಡ್ತಿದ್ರು, ಚಿಕ್ಕ ಸೈಕಲ್ ತಗೊಂಡ್ ತನ್ನ ಮಗನ ಬಂದಂತ. ಅವಾಗ ಆ ಕಿರಿಕೀರ್ತಿ ಅಣ್ಣ ಮಗ ಏನ್ ಅನ್ಬೇಕು, ಅಪ್ಪ ನನ್ಗೆ ಐ ಡೋಂಟ್ ವಾಂಟ್ ದಿಸ್ ಸೈಕಲ್ ಅಂತ ಅಂದ್ಬಿಟ್ರಂತೆ. ವೈಪಪ್ಪ ವಯಸ್ಸು ಅಣ್ಣ ಅಂತರಂತೆ ನಮ್ ಕಿರಿಕೀರ್ತಿ ಅಣ್ಣ, ಪಪ್ಪ ಯು ಆರ್ ಎ ನ್ಯಾಷನಲಿಸ್ಟ್, ನ್ಯಾಷನಲಿಸ್ಟ್ ಬಿಗ್ ನ್ಯಾಷನಲಿಸ್ಟ್, ಇವು ನೀನು ಒಬ್ಬ ದೊಡ್ಡ ದೇಶಭಕ್ತ, ನಿಮ್ ದೇಶಭಕ್ತನ ಮಗ ಆಗಿಸಿ ನನಗೆ ಸೈಕಲ್, ಗೊಂಬೆ, ಐಸ್ ಕ್ರೀಮ್, ಚಾಕ್ಲೇಟ್, ಕುರ್ಕುರೆ ಎಲ್ಲ ಬೇಡಪ್ಪ ನನಗೆ. ನನಗೆ ಬೇಕಾಗಿರುವುದು ಅಖಂಡ ಹಿಂದೂ ರಾಷ್ಟ್ರ. ಎಂತ ಯೋಚನೆ ರೀ, ಎಂತ ಯೋಚನೆ, ಎಂತ ದೇಶಭಕ್ತನ ಹುಟ್ಟಿರಿ, ಎಂತ ದೇಶಭಕ್ತ ಮಗ ಹುಟ್ಟಿದ್ದಾನೆ. ಈ ನಮ್ಮ ಮಕ್ಕಳು ಆಗಿದ್ರೆ ಏನಂತ ಕೇಳ್ತಾಯ್ತು, ಅಪ್ಪ ನಂಗೆ ಚಾಕ್ಲೇಟು, ಕುರ್ಕುರೆ, ಪಾನಿಪುರಿ, ಮಸಾಲ್ಪುರಿ, ಬೇಲ್ಪುರಿ, ಐಸ್ ಕ್ರೀಮು, ವಡೆ, ಪಾವು, ಏನೇನೋ, ಇಡ್ಲಿ ಸಾಂಬಾರು, ದೋಸೆ, ಮಸಾಲ ದೋಸೆ, ಏನೇನ ಕೇಳ್ತಾ ಇದ್ವು ರೀ. ಆದ್ರೆ ನಮ್ ಕಿರಿಕೀರ್ತಿ ಅಣ್ಣನ ದೇಶಭಕ್ತನ ಮಗ ದೇಶಭಕ್ತನೇ ಎಂದು ಪ್ರೂವ್ ಮಾಡಿಬಿಟ್ಟ. ಅಖಂಡ ದೇಶ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಸರಿಯಾಗಿ ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅನ್ನಕ್ ಬರಲಾರದಂತ ಒಂದು ಚಿಕ್ಕ ಹುಡುಗ ಈ ದೇಶ ಅಖಂಡ ಹಿಂದೂ ರಾಷ್ಟ್ರ ನನಗೆ ಬೇಕು, ನನಗೆ ಸೈಕಲ್ ಬೇಡ ಅಂತಂದ್ರಂತೆ. ಇಷ್ಟಿಗೇನಿಲ್ಲ ನಮ್ ಕೀರ್ತಿ ಅಣ್ಣನ ಫ್ಯಾಮಿಲಿ ಮ್ಯಾಟರ್. ಇನ್ನೊಂದು ಬರುತ್ತೆ, ಇನ್ನೊಂದು ನಮ್ಮ ಅಣ್ಣಂದಿ ವೆಡ್ಡಿಂಗ್ ಆನಿವರ್ಸರಿ ಮದುವೆ ವಾರ್ಷಿಕೋತ್ಸವ ಇತ್ತು, ಅವಾಗೂ ಅಷ್ಟೇ ಕೈ ಕೆಲ್ಸ್ಕೊಂಡ್ರು ಕೆಲ್ಸ್ಕೊಂಡ್ರು ಕೆಲ್ಸ್ಕೊಂಡ್ರು, ಅವ್ರ ಹತ್ರ ಸಾಲ ಮಾಡಿಬಿಟ್ಟು ಇವ್ರು ಮಾಡ್ಬಿಟ್ಟು ಒಂದೂವರೆ ತೊಲೆ ಬಂಗಾರ ರಿಂಗ್ ತಗೊಂಡು ಅವ್ರ ಹೆಂಡತಿ ಕೊಡಕ್ ಹೋದ್ರಂತ. ಅವಾಗ ಅವ್ರ ಹೆಂಡತಿ, ರೀ ಇದು ಕಳೆದೋಗಂತಹ ಬೆಲೆ ಇಲ್ಲಾರದಂತಹ ಬಂಗಾರ ನನಗೆ ಬೇಕಾಗಿಲ್ಲ, ನನಗೆ ವಿಶ್ವಗುರು ಭಾರತ ಬೇಕು ಅಂದ್ರಂತೆ. ಎಂತ ದೇಶಭಕ್ತನ, ಎಂತ ದೇಶಭಕ್ತ ಹೆಂಡತಿ, ನಾವು ಇಂತ ದೇಶಭಕ್ತನ ಟ್ವಿಟರ್ ನಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಮಾಡಂತ ನಾವೇ ಧನ್ಯರು. ಇಂತಹ ದೇಶಭಕ್ತರು ಫ್ಯಾಮಿಲಿಯಲ್ಲಿ ಇಂತಹ ಇದ್ರಲ್ಲಿ ನಾವು ಇದು ಯಾವ್ದೋ ವಾಟರ್ ಸರಿ ಇಲ್ಲ, ವಾಟರ್ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ರೈತರ ಬೆಲೆ ರೈತರು ಬೆಳೆದ್ರ ಬೆಲೆ ಡಬಲ್ ಆಗ್ತಾ ಇಲ್ಲ, ರೈತರಿಗೆ ವಾರ್ಷಿಕ ಆದಾಯ ಡಬಲ್ ಆಗ್ತಾ ಇಲ್ಲ, ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತೆ ಜಿ ಎಸ್ ಟಿ ಕುಸಿತ, ಜಿ ಎಸ್ ಟಿ ಹೆಚ್ಚಾಗಿ ಕಂಪನಿಗಳು ಬಂದ್ ಆಗ್ತಾ ಇದ್ದಾವೆ, ಇದೇನ ಜಿ ಡಿ ಪಿ ಕುಸಿತ ಇದೆ, ರೂಪಾಯಿ ಮೌಲ್ಯ ಪಾತಾಳ ಐ ಸಿ ಯು ಅಲ್ಲಿದೆ, ಐ ಸಿ ಯು ಏನೋ ಅದರಲ್ಲಿ ಇದೆ, ತುರ್ತು ನಿಗಮ ಘಟಕದಲ್ಲಿ ಇದೆ ರೂಪಾಯಿ, ಮತ್ತೆ ಎಲ್ಲ ಬ್ಯಾಂಕ್ಗಳು ನೋ ಕ್ಯಾಶ್ ನೋ ಎಲ್ಲ ಕ್ಲೋಸ್ ಮಾಡ್ತಾ ಇದಾವೆ. ಇಂತಹ ಹಾಗು ಇದು ಹಾಳು ಮೋಳು ರಾಮ ಮಂದಿರ ಮಸೀದಿ ಅಂತ ಜಗಳ ಗಲಾಟೆ ಅಂತ ಹೇಳುವಂತಹ ಕನ್ನಯ್ಯ ಕುಮಾರ್ಗೆ ನೀವು ಬೆಂಬಲಿಸ್ತಿದ್ರ ಅಂತಂದ್ರೆ ಇದು ನ್ಯಾಯವ? ನಮ್ ಕೀರ್ತಿ ಅಣ್ಣನ ಕೀರ್ತಿ ಅಜರಾಮರ ಇದೆ. ಎಷ್ಟೇ ಯುಗ ಯುಗ ಯುಗಗಳು ಕಳೆದ್ರು ರಾಮ ಹೋಗಿ ಕೃಷ್ಣ ಬರ್ಲಿ, ಕೃಷ್ಣ ಹೋಗಿ ರಾಮ ಬರ್ಲಿ, ಇಲ್ಲ ಅಂತಂದ್ರೆ
ರಾಮ್ ಗೋಡ್ಸೆ ಬರ್ಲಿ, ಗೋಡ್ ಸಾವರ್ಕರ್ ಬರ್ಲಿ, ಚಕ್ರವರ್ತಿ ಸೂಲಿಬೆಲೆ ಬರ್ಲಿ, ಬಿಟ್ರೆ ತೇಜಸ್ವಿ ಸೂರ್ಯ ಬರ್ಲಿ, ಯಾರೇ ಬಂದ್ರು ನಮ್ ಅಣ್ಣಂದು ಸಾಧನೆಯನ್ನ ಯಾರ್ಯಾರು ಅಳ್ಸಕ್ಕಾಗಲ್ಲ. ಹೋಗಿ 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 ನಮ್ಮ ಅಣ್ಣನ್ಗೆ ಅದು ಕನ್ನಡ ಗೊತ್ತಿಲ್ಲದಂತಹ ಹೋಗಿ ಕನ್ನಯ್ಯ ಕುಮಾರ್ ಡಾಕ್ಟರ್ ಕನ್ನಯ್ಯ ಕುಮಾರ್ಗೆ ನೀವು ಹೋಲಿಸ್ತಾ ಇದ್ದೀರಿ ಅಂತಂದ್ರೆ, ನಮ್ಮ ಅಣ್ಣ ಸರಿ ಕನ್ನಡದ ಪರ ಹೋರಾಟಗಾರ, ಕನ್ನಡದ ಕಂದ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಕುಂತರು ನಿಂತರು ಕನ್ನಡ 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 ಅಂತ ಜೀವಿಸುವ ಕನ್ನಡದ ಕಂದ ನಮ್ಮ ಕುರುಕುರೆ ಕೀರ್ತಿಯವರು, ಕಿರಿಕ್ ಕೀರ್ತಿಯವರು ಎಡಿಟ್ ಮಾಡಿದ್ರು ಕಿರಿಕ್ ಕೀರ್ತಿಯವರು. ಇಂತಹ ಮಹಾನುಭಾವ ನಮ್ ರಾಜ್ಯದಲ್ಲಿ ಇರೋದಂತ ನಮ್ ಪುಣ್ಯ, ನಮ್ ಜೊತೆ ಇದಾರಲ್ಲ ಅನ್ನೋದು ಇನ್ನೂ ಒಂದು ಪುಣ್ಯ. ಇಂತಹ ಒಬ್ಬ ಧೀಮಂತ ವ್ಯಕ್ತಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಹೋಗಿ ಹೋಗಿ ದೇಶ ಸಮಸ್ಯೆ ಹಂಗಿದೆ, ದೇಶ ಸಮಸ್ಯೆ ಹಿಂಗಿದೆ, ಹಿಂಗೆ ಕುಸಿತಾ ಇದೆ, ಹಂಗ್ ಕುಸಿತಾ ಇದೆ, ಹಿಂಗ್ ಹೇಳ್ತಾ ಇದೆ, ಹಿಂಗ್ ಬೀಳ್ತಾ ಇದೆ ಅಂತ ಇಂಥವ್ರನ್ನೆಲ್ಲ ನೀವು ಸಪೋರ್ಟ್ ಮಾಡ್ಬಿಟ್ಟು ಇದು ಏನಾಗುತ್ತೆ ಇದು ಈ ತರ ಹೇಳೋದ್ರಿಂದ ಇದು ನ್ಯಾಷನಲ್ ನ್ಯೂಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ನಮಗೆ ಇದಾವೆ. ನಾವೇ ಅವ್ರಿಗೆ ಮಧ್ಯಾಹ್ನ ಟಿಫಿನು, ಮಧ್ಯಾಹ್ನ ಟಿಫಿನ್ ಅಲ್ಲ ಬೆಳಿಗ್ಗೆ ಟಿಫಿನು, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರು, ಒಂದಿಷ್ಟು ಪೋಟ್ಕೋಕ್ಕೆ ಎಲ್ಲ ನಾವೇ ಕೊಡೋದು. ನಾವೇ ನಮ್ ಪಾರ್ಟಿಯಿಂದಾನೆ ಕೊಡ್ತೀವಿ. ನಮ್ ಪಾರ್ಟಿ ಅಂದ್ರೆ ಕಿರಿಕಣ್ಣನ ಪಾರ್ಟಿಯಿಂದಾನೆ ಎಲ್ಲ ಹೋಗೋದು, ಕಿರಿಕ್ ಪಾರ್ಟಿಯಿಂದಾನೆ ಹೋಗೋದು, ಎಲ್ಲ ಕೊಡ್ತೀವಿ. ಅವ್ರು ನಮ್ ಬಾಗೆ ಮಾತಾಡಲ್ಲ. ಆದ್ರೂ ಕೆಲವೊಬ್ರು ದೇಶದ್ರೋಹಿಗಳು ಅಂತ ನೀ ರವೀಶ್ ಕುಮಾರ್ ಅಂತವ್ರು ಹಾಕ್ಬಿಡ್ತಾರೆ ತಮ್ ಚಾನಲ್ಗಳಲ್ಲಿ, ಈ ಯೂಟ್ಯೂಬ್ ಅಲ್ಲಿ ಆಕಾಶ್ ಬ್ಯಾನರ್ಜಿ ಅಂತವ್ರು, ಈ ಮಹೇಂದ್ರ ಕುಮಾರ ಅಂತವ್ರು, ಈ ರಾಜ್ ಚಿಂತನ್ ಅಂತವ್ರು, ಈ ದೀಪು ಗೌಡ್ರ ಅಂತವ್ರು, ಇದ್ರಲ್ಲ ದೇಶದ್ರೋಹಿಗಳು. ಇವ್ರಂತಹ ಕೆಟ್ಟ ಮನಸ್ಥಿತಿ ದೇಶದ್ರು. ಇವರು ಅದ ಕುಸಿತು, ಇದ್ ಎದ್ದೇಳ್ತು, ಇದ್ ಮಲ್ಕೊಂತು, ಇದ್ ಬಿತ್ತು ಆಯ್ತು, ದೇಶ ಲಾಸ್ ಆಯ್ತು, ದೇಶ 20 ವರ್ಷ ಹಿಂದಕ್ಕೆ ಹೋಯ್ತು, ಬಿಜೆಪಿ 20 ವರ್ಷ ಮುಂದಕ್ ಬಂತು, ಬಡವ್ರ ಮನೆ ಬಿತ್ತು, ಬಿಜೆಪಿ ಆಫೀಸ್ ಎತ್ತು, ಅಲ್ಲಿ ಅತ್ಯಾಚಾರ ಆಯ್ತು, ಇವ್ರ ಅತ್ಯಾಚಾರ ಮಾಡಿದ್ರು, ಇವ್ರು ಇದ್ ಮಾಡಿದ್ರು, ಇದೆಲ್ಲ ಆಯ್ತು. ಸರಿ ಇಲ್ಲ ಇವ್ರು, ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರ ದೇಶದ್ರೋಹಿಗಳು, ಇವ್ರನ್ನ ಯಾರು ಫಾಲೋ ಮಾಡ್ಕೊಬಿಡಿ. ಫಾಲೋ ಮಾಡಿದ್ರಿ ನೀವು ದೇಶದ್ರೋಹಿಗಳು. ದೇಶ ಭಕ್ತರು ಅಂತಂದ್ರೆ ಕಿರಿಕ್ ಕೀರ್ತಿಯನ್ನ ಅವರಿಗೆ ಆದಷ್ಟು ಭಾರತ ರತ್ನ ಸಿಗ್ಲಿ ಅನ್ಕೊಂಡು ನಿಮ್ಗೆಲ್ಲರಿಗೂ ಬೀಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ. ಮತ್ತೆ ಜೈ ಹಿಂದ್, ಜೈ ಕೀರ್ತಿ, ಜೈ ಹಿಂದ್, ಜೈ ಕಿರಿಕ್ ಕೀರ್ತಿ. ನಮಸ್ತೆ, ವಣಕಂ. ಚಲಿಯೇ ವಣಕಂ, ಮುಂದಕ್ಕೋಗೋಣ. ಮುಚ್ಚ್ರಾಯ ಸಾಕು ಕಂಡಿದ್ದೀನಿ, ಏನು ಹಂಗ ಕೀರ್ತಿ, ಹಂಗಂತೆ ಕೀರ್ತಿ, ಹಿಂಗಂತೆ ಕೀರ್ತಿ, ಇದಂತೆ ಕೀರ್ತಿ, ಬಕೆಟ್ ಅಂತೆ ಕೀರ್ತಿ, ಚೊಂಬು ಅಂತೆ ಕೀರ್ತಿ, ಚರಿಗೆ ಅಂತೆ ಕೀರ್ತಿ, ಗ್ಲಾಸ್ ಅಂತೆ ಕೀರ್ತಿ, ಅದು ಇದು ಅಂತ ಹೇಳ್ತಾರೆ. ಕೀರ್ತಿ ಅನ್ನ ಬಗ್ಗೆ ಏನ್ರೆಯೇ ನಿಮಗ್ ಗೊತ್ತು? 10,000 ಫ್ಯಾನ್ಸ್ ಇರುವಂತಹ ಇನ್ಸ್ಟಾಗ್ರಾಮ್ ಅಲ್ಲಿ 420 ಫ್ಯಾನ್ಸ್ ಇರುವಂತಹ, ಫೇಸ್ಬುಕ್ ಅಲ್ಲಿ 880 ಫ್ಯಾನ್ಸ್ ಇರುವಂತಹ ಏಕೈಕ ಕರ್ನಾಟಕದ ಕಲಾವಿದ, ಕರ್ನಾಟಕದ ಕಂದ, ಕಂದ ಹೋರಾಟಗಾರ, ಏನೇನೆಲ್ಲ ಬರೆದು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕಿರಿಕ್ ಕೀರ್ತಿ, ಟಿಕ್ಟಾಕ್ ಸ್ಟಾರ್ ಕಿರಿಕ್ ಕೀರ್ತಿ, ಎಷ್ಟು ಓದಿ ಕಿರಿಕ್ ಕೀರ್ತಿ ಅಂತ ಏನಕ್ಕಾದ್ರೂ ಹೆಸರು ಬಂತದ್ದು ಗೊತ್ತಾ? ನೀವೆಲ್ಲ ಮಹಾದಯ ಹೆಸರು ಕೇಳಿರ್ತೀರ, ನೀವೆಲ್ಲ ಕಾವೇರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕಳಸ ಬಂಡೂರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕೃಷ್ಣ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಸೌರಂ ವಿಶ್ವೇಶ್ವರ ಉಕ್ಕು ಕಾರ್ಖಾನೆಯ ಬಗ್ಗೆ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಬಗ್ಗೆ ಹೆಸರು ಕೇಳಿರ್ತೀರ. ನೀವು ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಕನ್ನಡ ಬರೆಯೋಕೆ ಅವಕಾಶ ಕೊಡಬೇಕು ಅನ್ನೋದನ್ನ ಕೇಳಿರ್ತೀರ. ಇದ್ರೆಲ್ಲ ಇವತ್ತೊಂದ್ ದಿನ ನಾವು ಸಾಧಿಸಿದೀವಿ, ಈ ಹೋರಾಟದಿಂದ ಜಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ನಮ್ಮ ಕುರ್ಕುರೆ ಕೀರ್ತಿಯವರೇ ಕಾರಣ. ಸಾರಿ, ಕಟ್ ಮಾಡಿ. ಕುರ್ಕುರೆ ಕೀರ್ತಿ ಅಲ್ಲ, ಕಿರಿಕ್ ಕೀರ್ತಿ, ಎಡಿಟರ್ ನೆನ್ಪಿಟ್ಕೊಳ್ಳಿ. ನಮ್ ಕಿರಿಕ್ ಕೀರ್ತಿಯವರೇ ಕಾರಣ. ಈ ಗೋವಾ ಸಿಎಂ ಜೊತೆ ಸತತವಾಗಿ ಕನ್ನಡ ಬಾವುಟ ಇಟ್ಕೊಂಡು ದಂಡಿನ ಸತ್ಯಾಗ್ರಹ, ಉಪ್ಪಿನ ದಂಡಿ ಸತ್ಯಾಗ್ರಹ ಮಾಡಿ ಎಷ್ಟು ಕಷ್ಟಪಟ್ಟು ಊಟ ನಿದ್ದೆ ಎಂಟರು ಮಕ್ಕಳು ಎಲ್ಲಾ ಬಿಟ್ಟು ಗೋವಾ ಸಿಎಂ ಜೊತೆ ಕಂಟಿನ್ಯೂ ಆಗಿ ಮೀಟಿಂಗ್ ಮಾಡಿ ಚೀಪ್ ಆಗಿ ಸಿಗೋ ಬಿಯರ್ ಕುಡ್ಕೊಂಡು, ನೀರು ಸತ್ಯ ಕುಡ್ದಿಲ್ಲ, ಚೀಪ್ ಆಗಿ ಸಿಗುವಂತ ಗೋವಾ ಬಿಯರ್ ಕುಡ್ಕೊಂಡು ಗೋವಾದ ಪಬ್ ನಲ್ಲಿ ಸತ್ಯಾಗ್ರಹ ಮಾಡಿ ಅಲ್ಲಿ ಕಿರಿಕ್ ಸಿಕ್ಕಾಪಟ್ಟೆ ಕಿರಿಕ್ ಗೋವಾ ಸಿಎಂ ಜೊತೆ. ಅವ್ರ ಕಿರಿಕ್
ತಾಳಾರ್ದೆ ಅವನ್ನ ಕಿರಿಕಿರಿ ತಾಳಾರ್ದೆ ಇವತ್ತಿನ ಜನ ದಿನ ಲಕ್ಷ TMC ನೀರನ್ನ ಕೃಷ್ಣಾಗೆ ಮಲಪ್ರಭಾಗೆ ಘಟಪ್ರಭಾಗೆ ಅಷ್ಟೇ ಯಾಕೆ ನಮ್ಮ ಚಕ್ರವರ್ತಿ ಸೂರ್ಯದಲ್ಲೇ ಮುಳುಗಿ ಜ್ಞಾನೋದಯ ಪಡೆದ್ರಲ್ಲ ವೃಷಭಾವತಿ ನದಿ, ವೃಷಭಾವತಿ ನದಿಗೂ ಕೂಡ ನಮ್ಮ ನೀರು ಬಿಡಿಸಿದ್ದು ನಮ್ಮ ಕೀರ್ತಿ ಅನ್ನೋದು ಕನ್ನಡಿಗರಾದ ನಾವು ಎಂದು ಮರಿಬಾರದು. ಒಂದೇಳೆ ಮರ್ತರೆ ಅದು ಕನ್ನಡಕ್ಕೆ ಮಾಡುವ ದ್ರೋಹ ಅಲ್ಲ, ಅದು ನಮ್ಮ ಕೀರ್ತಿ ಮಾಡುವಂತ ದ್ರೋಹ ಮತ್ತು ನಮ್ಮ ವೃಷಭಾವತಿ ನದಿಗೆ ಮಾಡುವಂತ ದ್ರೋಹ. ಯಾರು ಕಳಸ ಬಂಡೂರು ಕಿರಿ ಕಳಸ ಬಂಡೂರು ಅದೇ ಸೇಮ್ ಕಿರಿಕಿರಿ ಕಿರಿಕಿರಿ ಮಾಡಿಬಿಟ್ಟು ಕಳಸ ಬಂಡೂರು ಇಶ್ಯೂನ ಇವತ್ತಿನ ದಿನ ಸಾಲ್ವ್ ಮಾಡಿ ನಮ್ಮ ರೈತರು ಸಮೃದ್ಧವಾಗಿ ಅಂತ ಬೆಳೆಯುವಂತ ಬೆಳೆಗಳನ್ನಿಗೆ ಕಾರಣನೇ ನಮ್ಮ ಕಿರಿ. ಅದ್ ಯಾವ್ದೋ ಒಂದು ಬ್ರೀಡ್ ಮಾಡಿದ್ರೆ ಅಂತೆ, ಮೊನ್ನೆ ಉತ್ತರ ಕರ್ನಾಟಕ ಹೋದಾಗ ನೋಡಿದೆ ಕಿರಿಕಿರ್ತಿ ಬ್ರೀಡ್ ಅಂತೆ, ಯಾವ್ದೋ ಒಂದು ಬೀಜ ಯಾವ್ದೋ ಒಂದು ಬೀಜನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಬಿಟ್ಟು ಭೂಮಿಯಲ್ಲಿ ನೆಟ್ಬಿಟ್ಟು ಅದಕ್ಕೆ ಕಿರಿಕೀರ್ತಿ ಹೆಸರು ಅಜಮರಾಮರವಾಗಿರ್ಲಿ ಅಂತ ಕಿರಿಕೀರ್ತಿ ತಳಿ ಅಂತ ಹೇಳ್ಬಿಟ್ಟು ಅವರಂತೆ ಕಿರಿಕೀರ್ತಿ ತಳಿ. ಓ ಎಷ್ಟು ಚೆನ್ನಾಗಿದೆಲ್ಲ ಇದು ನಮ್ಮ ಕಿರಿಕೀರ್ತಿ ಅಣ್ಣನ ಗ್ರೇಟ್ನೆಸ್ ಅಂತಂದ್ರೆ ಇತ್ತು ಯಪ್ಪ. ಈ ತಮಿಳು ರಾವಳಿ ಅದು ದಿವಂಗತ ಜಯಲಲಿತ ಕೂಡ ಈ ಕಾವೇರಿ ದೇವೇಗೌಡರು ಸಿದ್ದರಾಮಯ್ಯ ಕುಮಾರಸ್ವಾಮಿ ವಾಟಾಳ್ ನಾಗರಾಜು ಯಾರ್ಯಾರೆಲ್ಲ ಎಷ್ಟೆಲ್ಲ ಪ್ರಯತ್ನ ಪಟ್ರು. ನಾವೆಲ್ಲ ಕಣ್ಣಾರೆ ನೋಡಿಲ್ವಾ, ಟಿವಿನಲ್ಲಿ ನೋಡಿಲ್ವಾ, ಮತ್ತೆ ಪಬ್ಲಿಕ್ ಟಿವಿಯಲ್ಲಿ ನೋಡಿಲ್ವಾ, ಎಲ್ಲಾ ಟಿವಿಯಲ್ಲಿ ನೋಡಿದ್ವಿ. ಎಂತ ದೊಡ್ಡ ದೊಡ್ಡ ವಿಷಯ ಮಾರ ಯಪ್ಪ ಯಪ್ಪ ಯಪ್ಪ. ಆದ್ರೆ ಆಗಿದ್ದೇನು ಕಡೆಗೂ ಯಾರು ಬರ್ಬೇಕಾಗಿತ್ತು, ನಮ್ ಕೀರ್ತಿ ಅಣ್ಣನೇ ಬರ್ಬೇಕಾಗಿತ್ತು. ಬಟ್ಟೆ ಬಿಚ್ಚಿ ಎಲ್ಲ ಬಿಚ್ಚಿ ಅದು ಕಾಗೆಗಳೇ ವರ್ಣಭೇದ ನೀತಿ ಮಾಡುವಂತಹ ಕಲರ್ ಇರುವಂತಹ ನಮ್ಮ ಕೀರ್ತಿ 28 ಸಲ ಓದಿಕೇತನ ಸುಟ್ರ 28 ಸಲ ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕಿ ರೋಸ್ಟ್ ಮಾಡಿಬಿಟ್ರೆ ಯಾವ ಕಲರ್ ಬರುತ್ತೆ. ಆ ಕಲರ್ ಇರುವಂತಹ ನಮ್ಮ ಕೀರ್ತಿ ಕನ್ನಡದ ಕರಿಮಣಿ ಕೀರ್ತಿ ಕಿರಿಕೀರ್ತಿ ಅಣ್ಣವರು ಜಯಲಲಿತನ ಜೊತೆ ಕಿರಿಕಿರಿ 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 ಮಾಡ್ಬಿಟ್ರು. ಆ ಕಿರಿಕಿರಿ ಕಿರಿಕಿರಿ ತಾಳದೆ ಜಯಲಲಿತ ಅವರು ಚೆನ್ನೈ ಆಸ್ಪತ್ರೆ ಮಾರಾಯ ಎಂತ ಸಾವು, ಚೆನ್ನೈ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಹೇಳ್ಬಿಟ್ರು. ಇವಾಗ ನೋಡಿ ಎಷ್ಟು ಆರಾಮಿದ್ದಾರೆ ಕಾವೇರಿ ತೀರದ ಜನ. ಇದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬಾರ್ದು. ಈ ಸುಮ್ಮನೆ ನಮ್ ಕೀರ್ತಿಯೆಲ್ಲ ನೀವು ಈ ತರ ಟಾರ್ಚರ್ ಮಾಡೋದು ಸರಿನಾ ಸರಿನಾ ಸರಿನಾ? ಇಷ್ಟಕ್ಕೆ ಏನ್ ಹೇಳಿದ್ರೆ ನಮ್ ಪ್ರಧಾನಿ ಅಂದ್ರೆ ಸಾಮಾನ್ಯ ಅಮೇರಿಕ ಒನ್ಸ್ ಅಪಾನ್ ಎ ಟೈಮ್ ಅಮೇರಿಕಕ್ಕೆ ನಮ್ ಪ್ರಧಾನಿ ಬಿಟ್ಟಿರ್ಲಿಲ್ಲ. ಇವತ್ತು ಅದೇ ಅಮೇರಿಕದ ಪ್ರೆಸಿಡೆಂಟ್ ವಿಶ್ವದ ಬೊಂಟಣ್ಣ ಅಂತಾರಲ್ಲ, ಬಿಗ್ ಬಾಸ್, ದೇಶದ ವಿಶ್ವದ ಬಿಗ್ ಬಾಸ್ ಅಂತಹ ನಮ್ಮ ಅಮೇರಿಕದಂತಹ ವೈಟ್ ಹೌಸ್ ನಲ್ಲಿರುವಂತಹ ವೈಟ್ ಜಿಗಳೆ ಅಂತಿರುವಂತಹ ಆ ಟ್ರಂಪ್ ಅವರು ನಮ್ಮ ಮೋದಿಗೆ ಹೊಸದಾಗಿ 130 ಜನಕ್ಕೆ ಒಬ್ಬ ಫಾದರ್ ಬೇಕೇ ಬೇಕು ಅನ್ನೋ ಭಕ್ತರ ಆಗ್ರಹಕ್ಕೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಕೊಟ್ರಲ್ಲ, ಅದಕ್ಕೂ ಕೂಡ ಮೊನ್ನೆ ಅಂದ್ರೆ ಆಷಾಢ ಶ್ರಾವಣ ಕಳೆದ ಮೇಲೆ ಟೀಕ್ ಟಾಕ್ ಆಗಿ ಡ್ರೆಸ್ ಮಾಡಿಕೊಂಡು ಪೇರೆಂಟ್ ಲವ್ಲಿ ಹಾಕೊಂಡು ನಮ್ ಕಿರಿಕೀರ್ತಿ ಅವರು ಅಮೇರಿಕದ ಟ್ರಂಪ್ ಜೊತೆ ಸರಿ ಸಮಾನವಾಗಿ ವೈಟ್ ಹೌಸ್ ನಲ್ಲಿ ಕುಂತುಕೊಂಡು ಇಲ್ಲ ನಮ್ ದೇಶ ನಮ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರೆಲ್ಲ ತ್ಯಾಗ ಮಾಡಿ ಫಕೀರರಾಗಿದ್ದಾರೆ, ಚಿಂದಿಮ್ಯಾನ್ ಆಗಿದ್ದಾರೆ, ಚೌಕಿದಾರ ಆಗಿದ್ದಾರೆ, ಇಂತಹ ಎಲ್ಲವನ್ನು ತ್ಯಾಗ ಮಾಡಿದಂತಹ ಅಣಿವೆ ರಾಜನಿಗೆ ಸೋಕಿಲಾಲನಿಗೆ ಅಲ್ಲ ಸೋಕಿಲಾಲ್ ಅಲ್ಲ ನಮ್ ದೇಶದ ಹೆಮ್ಮೆಯ ಪ್ರಧಾನಿಯವರಿಗೆ ನೀವು ಏನಾದ್ರ ಮಾಡಿ ಹೆಂಗಾದ್ರ ಮಾಡಿ ಅಮೇರಿಕದ ವಿಶ್ವದ ದೇಶದ ದೊಡ್ಡಣ್ಣದಂತ ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಭಾರತದ ಫಾದರ್ ಆಫ್ ದಿ ನೇಷನ್ ಅಂತ ಎಸಿ ಬಿರುದು ಕೊಡ್ಲೇಬೇಕು ಅಂತ ಕೊಟ್ರು. ಅದ್ ಕೊಟ್ಟ ತಕ್ಷಣನೇ ನಮ್ ಕಿರಿಕಣ್ಣ ವೈಟ್ ಹೌಸ್ ಇಂದ ಬಂದಿತ್ತು. ಇಲ್ಲನು ಚಪ್ಪಯ್ಯ ವೈಟ್ ಆಗತ್ತಂತ ಬೆಳ್ಳಗಾಗತ್ತನ ಬಿಳಿ ಹೌಸ್ ಬರ್ತಿರ್ಲಿಲ್ಲ. ಅದ್ ಏನೋ ಇವನ್ ಕಾಯ್ ಕಿರಿಕಿರಿ ತಾಳಲಾರ್ದೆ ಟ್ರಂಪ್ ಏನ್ ಮಾಡ್ಬಿಟ್ರು ವೈಟ್ ಹೌಸ್ ಇಂದ ಘೋಷಣೆ ಮಾಡ್ಬಿಟ್ರು ಇನ್ಮೇಲಿಂದೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಭಕ್ತರು ಓ ಅಂತೆಲ್ಲ ಚಪ್ಪಾಳೆ ಹೊಡೆದ್ಮೇಕೆ ಖುಷಿ ಆಗಿದ್ಮೇಕೆ ಈ ಕಿರಿಕೀರ್ತಿ ಅವ್ರದ್ದು ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿದ್ಮೇಕೆ ಅವಾಗೆ ಕಿರಿಕೀರ್ತಿ ಅವರು ಇದು ಯಾರು ಟ್ರೈನ್ ಹಿಡ್ಕೊಂಡು ಭಾರತಕ್ಕೆ ಬಂದ್ರು ಜನರಲ್ ಬೋಗಿಯಲ್ಲಿ.
ಇಲ್ಲ ಅಂತಂದ್ರೆ ಇಂತಹ ದೊಡ್ಡ ನಮ್ಮ ಫಾದರ್ ಆಫ್ ದಿ ನೇಷನ್ ಎಂಬ ಬಿರುದನ್ನೇ ಕೊಟ್ಟಂತ ಕೀರ್ತಿ ಅವರಿಗೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಒಂದು ವಿಶೇಷವಾದಂತಹ ಮೀಟಿಂಗ್ ಇರ್ತದೆ. ನಮ್ಮ ಕಿರುಕೀರ್ತಿ ಅನ್ನೋರಿಗೆ ಭಾರತ ರತ್ನ ಕೊಡಬೇಕು, ನೋಬೆಲ್ ಪುರಸ್ಕಾರ ಕೊಡಬೇಕು, ಮತ್ತೆ ಯಾವ್ದಾವ್ದು ಮನೆ ರವೀಶ್ ಕುಮಾರ್ ಅವರಿಗೆ ಕೊಟ್ಟಿರುವಂತ ಅದ್ಯಾವುದೋ ಮೆಂಗೆ ಹೋದಂತ ಇದೆಲ್ಲ ಬಿರೋದು ಅದನ್ನ ಕೊಡ್ಬೇಕು ಅಂತಂದ್ರೆ ಒಂದು ಕನಿಷ್ಠ ಒಂದು ಎರಡು ಭಾರತ ರತ್ನ ಆದ್ರೂ ಕೊಡ್ಬೇಕು, ಎರಡು ಇಲ್ಲಾಂದ್ರೆ ಒಂದೂವರೆ ಆದರೂ ಭಾರತ ರತ್ನ ಕೊಡಬೇಕು ಅಂತ ತಿಳಿಸಿ ಕ್ಯಾಬಿನೆಟ್ ನಲ್ಲಿ ಸದ್ಯದಲ್ಲಿ ಚರ್ಚೆ ಮಾಡಿದ್ದಾರೆ. ಇಂತಹ ಮೇಧಾವಿ, ಜಾಣ, ಚತುರ, ಬರಹಗಾರ, ಮಾತುಗಾರದಂತ ನಮ್ಮ ಕುರುಕುರಿ ಎಡಿಟರ್ ಕುರುಕುರಿ ಅಲ್ಲ ಕಿರಿಕೀರ್ತಿ ಅವರು, ಇಂತಹವರಿಗೆ ನೀವು ಯಕಚಿತ್ ಒಂದು ಕೋಟಿ ಜನ ಫಾಲೋವರ್ಸ್ ಇರುವಂತಹ ಒಂದು ಕೋಟಿ ಜನ ಅವರನ್ನು ಮಾಡುವಂತಹ ಕನ್ನಯ್ಯ ಕುಮಾರ್ ಇಷ್ಟು ಕ್ಯಾರಿ ಹಿಂದಿ ಅವರು ಹಿಂದಿ ನಮ್ಮ ಕನ್ನಡದ ಕರಿಮಣಿ ಕನ್ನಡದ ಕಪ್ಪು ನೆಲದಿಂದ ಬಂದಂತ ಕಿರಿಕೀರ್ತಿ ಅವರಿಗೆ ನೀವು ಈ ತರ ಮೋಸ ಮಾಡೋದು, ಈ ತರ ತೆಗೊಳ್ಳೋದು ಈ ತರ ಸರಿಯಾಗಲ್ಲ. ಇದನ್ನ ಆದಷ್ಟು ಬೇಗ ಬಿಟ್ಬಿಡಿ. ನಮ್ ಕಿರಿಕೀರ್ತಿ ಅಣ್ಣನ ಬಗ್ಗೆ ನಿಮ್ಗೆ ಏನು ಗೊತ್ತು? ನಮಗೆ ಕಿರಿಕೀರ್ತಿ ಅವರು ಕಿರಿಕ್ ಮಾಡಿದ್ರೆ ಅಂತಂದ್ರೆ ಏನೆಲ್ಲ ಆಗ್ಬೋದಾಗಿತ್ತು. ಈ ಕಿರಿಕ್ ಬಿಗ್ ಬಾಸ್ ಅಲ್ಲಿ ಕಿರಿಕಿರಿಕ್ ಮಾಡಿಬಿಟ್ಟಿದ್ನಂತಂದ್ರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ವಿನ್ನರು ಕೀರ್ತಿ. ಮತ್ತೆ ನಮ್ ಕಿರಿಕೀರ್ತಿ ಅಣ್ಣವ್ರು ಎಷ್ಟು ನ್ಯಾಷನಲಿಸ್ಟ್ ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಎಷ್ಟು ನ್ಯಾಷನಲಿಸ್ಟ್ ಅನ್ನಕ್ಕೆ ಒಂದು ಉದಾಹರಣೆ. ಮೊನ್ನೆ ನಮ್ ಕಿರಿಕೀರ್ತಿ ಅಣ್ಣನ ಮಗಂದು ಬರ್ತ್ಡೇ ಆಯ್ತು. ನಮ್ ಕಿರಿಕೀರ್ತಿ ಅಣ್ಣನ ಮಗ ಬರ್ತ್ಡೇಗೆ ನಮ್ ಅವ್ರ ಫ್ಯಾನ್ಸ್ ಫಾಲೋವರ್ ಅಲ್ಲಿ ಟ್ವಿಟರ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರಂತೆ, ನನ್ನ ಮಗಂದು ಬರ್ತ್ಡೇ ಇದೆ, ನಾವ್ ಏನ್ ನನ್ ಮಗನಿಗೆ ಗಿಫ್ಟ್ ಕೊಡ್ಬೇಕಂತ ಮಾಡಿದೀನಿ, ಯಾವ್ ಚೆನ್ನಾಗಿರುತ್ತೆ ಚಾಯ್ಸ್ ಮಾಡಿ ನೀವು ಅಂತಂದ್ರಂತೆ. ಅದಕ್ಕೆ ನಮ್ ಕಿರಿಕೀರ್ತಿ ಅಣ್ಣ ಏನೋ ಒಂದು ಫ್ಯಾನ್ಸ್ ಹೇಳಿದ್ರಂತ, ಇನ್ನು ನಿಮ್ ಮಗ ಚಿಕ್ಕವನಿದಾನೆ, ಒಂದ್ ಚಿಕ್ಕ ಸೈಕಲ್ ತಗೊಂಡೋಗಿ ಕೊಡಿ ಅಂತ ಹೇಳಿದ್ರಂತೆ. ಅವಾಗ ನಮ್ ಕಿರಿಕೀರ್ತಿ ಅಣ್ಣ ಏನ್ ಮಾಡ್ತಿದ್ರು, ಚಿಕ್ಕ ಸೈಕಲ್ ತಗೊಂಡು ತನ್ನ ಮಗನಿಗೆ ಬಂದಂತೆ. ಅವಾಗ ಆ ಕಿರಿಕೀರ್ತಿ ಅಣ್ಣ ಮಗ ಏನಬೇಕು, ಮಗಪ್ಪ ನನ್ಗೆ ಐ ಡೋಂಟ್ ವಾಂಟ್ ದಿಸ್ ಸೈಕಲ್ ಅಂತ ಅಂದ್ಬಿಟ್ರಂತೆ. ವೈ ಪಪ್ಪ ವಯಸ್ಸು ಅಣ್ಣ ಅಂತರಂತೆ ನಮ್ ಕಿರಿಕೀರ್ತಿ ಅಣ್ಣನ. ಪಪ್ಪ ಯು ಆರ್ ಎ ನ್ಯಾಷನಲಿಸ್ಟ್ ಬಿಗ್ ನ್ಯಾಷನಲಿಸ್ಟ್, ಇವು ನೀನೊಬ್ಬ ದೊಡ್ಡ ದೇಶಭಕ್ತ, ನಿನ್ ದೇಶಭಕ್ತನ ಮಗ ಆಗೇಸಿ ನನಗೆ ಸೈಕಲ್, ಗೊಂಬೆ, ಐಸ್ ಕ್ರೀಮು, ಚಾಕ್ಲೇಟು, ಕುರ್ಕುರೆ ಎಲ್ಲ ಬೇಡ ಪಪ್ಪ ನನಗೆ. ನನಗೆ ಬೇಕಾಗಿರುವುದು ಅಖಂಡ ಹಿಂದೂ ರಾಷ್ಟ್ರ. ಎಂತ ಯೋಚನೆ ರೀ, ಎಂತ ಯೋಚನೆ, ಎಂತ ದೇಶಭಕ್ತನ ಹೊಟ್ಟೆ, ಎಂತ ದೇಶಭಕ್ತ ಮಗ ಹುಟ್ಟಿದ್ದಾನೆ. ಈ ನಮ್ಮ ಮಕ್ಕಳು ಆಗಿದ್ರೆ ಏನಂತ ಗೊತ್ತಾಯ್ತು, ಅಪ್ಪ ನಂಗೆ ಚಾಕ್ಲೇಟ್, ಕುರ್ಕುರೆ, ಪಾನಿಪುರಿ, ಮಸಾಲ ಪುರಿ, ಬೇಲ್ ಪುರಿ, ಐಸ್ ಕ್ರೀಮು, ವಡೆ, ಪಾವು, ಏನೇನೋ, ಇಡ್ಲಿ ಸಾಂಬಾರು, ದೋಸೆ, ಮಸಾಲ ದೋಸೆ, ಏನೇನೋ ಕೇಳ್ತಾ ಇದ್ವ್ರಿ. ಆದ್ರೆ ನಮ್ ಕಿರಿಕೀರ್ತಿ ಅಣ್ಣನ ದೇಶಭಕ್ತನ ಮಗ ದೇಶಭಕ್ತನೇ ಎಂದು ಪ್ರೂವ್ ಮಾಡಿಬಿಟ್ಟ. ಅಖಂಡ ದೇಶ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಸರಿಯಾಗಿ ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅನ್ನಕ್ ಬರಲಾರದಂತ ಒಂದು ಚಿಕ್ಕ ಹುಡುಗ ಈ ದೇಶ ಅಖಂಡ ಹಿಂದೂ ರಾಷ್ಟ್ರ ನನಗೆ ಬೇಕು, ನನಗೆ ಸೈಕಲ್ ಬೇಡ ಅಂತಂದ್ರಂತೆ. ಇಷ್ಟಿಗೇನಿಲ್ಲ ನಮ್ ಕೀರ್ತಿ ಅಣ್ಣನ ಫ್ಯಾಮಿಲಿ ಮ್ಯಾಟ್ರ್. ಇನ್ನೊಂದು ಬರುತ್ತೆ, ಇನ್ನೊಂದು ನಮ್ಮ ಅಣ್ಣಂದಿ ವೆಡ್ಡಿಂಗ್ ಆನಿವರ್ಸರಿ ಮದುವೆ ವಾರ್ಷಿಕೋತ್ಸವ ಇತ್ತು, ಅವಾಗೂ ಅಷ್ಟೇ ತಲೆ ಕೆಡಿಸ್ಕೊಂಡ್ರು ಅವ್ರ ಹತ್ರ ಸಾಲ ಮಾಡಿಬಿಟ್ಟು ಇವ್ರು ಮಾಡ್ಬಿಟ್ಟು ಒಂದೂವರೆ ತೊಲೆ ಬಂಗಾರ ರಿಂಗ್ ತಗೊಂಡು ಅವ್ರ ಹೆಂಡತಿ ಕೊಡಕ್ ಹೋದ್ರಂತೆ. ಅವಾಗ ಅವ್ರ ಹೆಂಡತಿ, ರೀ ಇದು ಕಳೆದೋಗಂತಹ ಬೆಲೆ ಇಲ್ಲಾರದಂತಹ ಬಂಗಾರ ನನಗೆ ಬೇಕಾಗಿಲ್ಲ, ನನಗೆ ವಿಶ್ವಗುರು ಭಾರತ ಬೇಕು ಅಂದ್ರಂತೆ. ಹಾ, ಎಂತ ದೇಶಭಕ್ತನ, ಎಂತ ದೇಶಭಕ್ತ ಹೆಂಡತಿ. ನಾವು ಇಂಥ ದೇಶಭಕ್ತನ ಟ್ವಿಟರ್ ನಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಮಾಡಂತ ನಾವೇ ಧನ್ಯರು. ಇಂತಹ ದೇಶಭಕ್ತರು ಫ್ಯಾಮಿಲಿಯಲ್ಲಿ ಇಂತಹ ಇದರಲ್ಲಿ ನಾವು ಇದ್ಯಾವುದೋ ವಾಟರ್ ಸರಿ ಇಲ್ಲ, ವಾಟರ್ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ರೈತರ ಬೆಳೆದಿರೋ ಬೆಲೆ ಡಬಲ್ ಆಗ್ತಾ ಇಲ್ಲ, ರೈತರಿಗೆ ವಾರ್ಷಿಕ ಆದಾಯ ಡಬಲ್ ಆಗ್ತಾ ಇಲ್ಲ, ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತೆ GST ಕುಸಿತ ಇದೆ, GST ಹೆಚ್ಚಾಗಿ ಕಂಪನಿಗಳು ಬಂದ್ ಆಗ್ತಾ ಇದಾವೆ, ಏನ GDP ಕುಸಿತ ಇದೆ, ರೂಪಾಯಿ ಮೌಲ್ಯ ಪಾತಾಳ ICU ಅಲ್ಲಿದೆ, ICU ಏನೋ ಅದರಲ್ಲಿ ಇದೆ, ತುರ್ತು ನಿಗಮ ಘಟಕದಲ್ಲಿ ಇದೆ ರೂಪಾಯಿ, ಮತ್ತೆ ಎಲ್ಲ ಬ್ಯಾಂಕ್ಗಳು ನೋ ಕ್ಯಾಶು ನೋ ಎಲ್ಲ ಕ್ಲೋಸ್ ಮಾಡ್ತಾ ಇದಾವೆ,
ಇಂತಹ ಹಾಲು ಇದು ಹಾಳು ಮೂಳು ರಾಮ ಮಂದಿರ ಮಸೀದಿ ಅಂತ ಜಗಳ ಗಲಾಟೆ ಅಂತ ಹೇಳುವಂತಹ ಕನ್ನಯ್ಯ ಕುಮಾರ್ಗೆ ನೀವು ಬೆಂಬಲಿಸಿದಿರ ಅಂತಂದ್ರೆ ಇದು ನ್ಯಾಯವ? ನನ್ನ ಕೀರ್ತಿ ಅಣ್ಣನ ಕೀರ್ತಿ ಅಜರಾಮರ ಇದೆ. ಎಷ್ಟೇ ಯುಗ ಯುಗ ಯುಗಗಳು ಕಳೆದರೂ ರಾಮ ಹೋಗಿ ಕೃಷ್ಣ ಬರಲಿ, ಕೃಷ್ಣ ಹೋಗಿ ರಾಮ ಬರಲಿ, ಇಲ್ಲಾಂತಂದ್ರೆ ರಾಮ್ ಗೋಡ್ಸೆ ಬರ್ಲಿ, ಸಾವರ್ಕರ್ ಬರ್ಲಿ, ಚಕ್ರವರ್ತಿ ಸೂಲಿಬೆಲೆ ಬರ್ಲಿ, ಬಿಟ್ರೆ ತೇಜಸ್ವಿ ಸೂರ್ಯ ಬರ್ಲಿ, ಯಾರೇ ಬಂದ್ರು ನಮ್ ಅಣ್ಣಂದು ಸಾಧನೆನ ಯಾರ್ಯಾರು ಹೊರಸಕ್ಕಾಗಲ್ಲ. ಹೋಗಿ 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 ನಮ್ಮ ಅಣ್ಣನ್ಗೆ ಅದು ಕನ್ನಡ ಗೊತ್ತಿಲ್ಲದಂತಹ ಹೋಗಿ ಕನ್ನಯ್ಯ ಕುಮಾರ್ ಡಾಕ್ಟರ್ ಕನ್ನಯ್ಯ ಕುಮಾರ್ಗೆ ನೀವು ಹೋಲಿಸ್ತಾ ಇದೀರಿ ಅಂತಂದ್ರೆ ನಮ್ಮ ಅಣ್ಣ ಸರಿ ಕನ್ನಡದ ಪರ ಹೋರಾಟಗಾರ, ಕನ್ನಡದ ಕಂದ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಕುಂತ್ರು ನಿಂತ್ರು ಕನ್ನಡ 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 ಅಂತ ಜೀವಿಸುವ ಕನ್ನಡದ ಕಂದ ನಮ್ಮ ಕುರುಕುರೆ ಕೀರ್ತಿಯವರು, ಕಿರಿಕ್ ಕೀರ್ತಿಯವರು ಎಡಿಟ್ ಮಾಡಿದ್ರು ಕಿರಿಕೀರ್ತಿಯವರು. ಇಂತಹ ಮಹಾನ್ ಭಾವ ನಮ್ ರಾಜ್ಯದಲ್ಲಿ ಇರೋದಂತ ನಮ್ ಪುಣ್ಯ, ನಮ್ ಜೊತೆ ಇದಾರಲ್ಲ ಅನ್ನೋದು ಇನ್ನೂ ಒಂದು ಪುಣ್ಯ. ಇಂತಹ ಒಬ್ಬ ಧೀಮಂತ ವ್ಯಕ್ತಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಹೋಗಿ ಹೋಗಿ ದೇಶ ಸಮಸ್ಯೆ ಹಂಗಿದೆ, ದೇಶ ಸಮಸ್ಯೆ ಹಿಂಗಿದೆ, ಹಿಂಗ್ ಕುಸಿತಾ ಇದೆ, ಹಂಗ್ ಕುಸಿತಾ ಇದೆ, ಹಿಂಗ್ ಹೇಳ್ತಾ ಇದೆ, ಹಿಂಗ್ ಬೀಳ್ತಾ ಇದೆ ಅಂತ ಇಂಥವ್ರನ್ನೆಲ್ಲ ನೀವು ಸಪೋರ್ಟ್ ಮಾಡ್ಬಿಟ್ಟು ಇದು ಏನಾಗುತ್ತೆ ಇದು ಈ ತರ ಹೇಳೋದ್ರಿಂದ ಇದು ನ್ಯಾಷನಲ್ ನ್ಯೂಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ನಮಗೆ ಇದಾವೆ. ನಾವೇ ಅವ್ರಿಗೆ ಮಧ್ಯಾಹ್ನ ಟಿಫಿನ್ ಅಲ್ಲ, ಬೆಳಿಗ್ಗೆ ಟಿಫಿನು, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರು, ಒಂದಿಷ್ಟು ಪೋಟ್ಕೋಕ್ಕೆ ಎಲ್ಲ ನಾವೇ ಕೊಡೋದು. ನಾವೇ ನಮ್ ಪಾರ್ಟಿಯಿಂದಾನೇ ಕೊಡ್ತೀವಿ. ನಮ್ ಪಾರ್ಟಿ ಅಂದ್ರೆ ಕಿರಿಕಣ್ಣನ ಪಾರ್ಟಿಯಿಂದಾನೇ ಎಲ್ಲ ಹೋಗೋದು, ಕಿರಿಕ್ ಪಾರ್ಟಿಯಿಂದಾನೇ ಹೋಗೋದು. ಎಲ್ಲ ಕೊಡ್ತೀವಿ. ಅವ್ರು ನಮ್ ಬಗ್ಗೆ ಮಾತಾಡಲ್ಲ. ಆದ್ರೂ ಕೆಲವೊಬ್ರು ದೇಶದ್ರೋಹಿಗಳಂತಾರೆ. ನೀ ರವೀಶ್ ಕುಮಾರ್ ಅಂತವ್ರು ಹಾಕ್ಬಿಡ್ತಾರೆ ತಮ್ ಚಾನಲ್ಗಳಲ್ಲಿ, ಈ ಯೂಟ್ಯೂಬ್ ಅಲ್ಲಿ ಆಕಾಶ್ ಬ್ಯಾನರ್ಜಿ ಅಂತವ್ರು, ಈ ಮಹೇಂದ್ರ ಕುಮಾರ ಅಂತವ್ರು, ಈ ರಾಜ್ ಚಿಂತನ್ ಅಂತವ್ರು, ಈ ದೀಪು ಗೌಡ್ರ ಅಂತವ್ರು, ಇದ್ರಲ್ಲ ದೇಶದ್ರೋಹಿಗಳು. ಇವ್ರಂತಹ ಕೆಟ್ಟ ಮನಸ್ಥಿತಿ ದೇಶದ್ರು. ಇವರು ಅದ ಕುಸಿತು, ಇದೆದ್ದೇಳಿತು, ಇದ್ ಮಲ್ಕೊಂತು, ಇದ್ ಬಿತ್ತು ಆಯ್ತು, ದೇಶ ಲಾಸ್ ಆಯ್ತು, ದೇಶ 20 ವರ್ಷ ಹಿಂದಕ್ಕೆ ಹೋಯ್ತು, ಬಿಜೆಪಿ 20 ವರ್ಷ ಮುಂದಕ್ಕೆ ಬಂತು, ಬಡವರ ಮನೆ ಬಿತ್ತು, ಬಿಜೆಪಿ ಆಫೀಸ್ ಎತ್ತು, ಅಲ್ಲಿ ಅತ್ಯಾಚಾರ ಆಯ್ತು, ಇವ್ರು ಅತ್ಯಾಚಾರ ಮಾಡಿದ್ರು, ಇವ್ರು ಇದ್ ಮಾಡಿದ್ರು, ಇದೆಲ್ಲ ಆಯ್ತು. ಸರಿ ಇಲ್ಲ ಇದು. ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರು ದೇಶದ್ರೋಹಿಗಳು, ಇವ್ರನ್ನ ಯಾರು ಫಾಲೋ ಮಾಡ್ಕೋಬಿಡಿ. ಫಾಲೋ ಮಾಡಿದ್ರಿ ನೀವು ದೇಶದ್ರೋಹಿಗಳು. ದೇಶ ಭಕ್ತರು ಅಂತಂದ್ರೆ ಕಿರಿಕ್ ಕೀರ್ತಿಯನ್ನ ಅವರಿಗೆ ಆದಷ್ಟು ಭಾರತ ರತ್ನ ಸಿಗ್ಲಿ ಅನ್ಕೊಂಡು ನಿಮ್ಗೆಲ್ಲರಿಗೂ ಬೀಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ. ಮತ್ತೆ ಜೈ ಹಿಂದ್, ಜೈ ಕೀರ್ತಿ, ಜೈ ಹಿಂದ್, ಜೈ ಕಿರಿಕ್ ಕೀರ್ತಿ. ನಮಸ್ತೆ, ವಣಕಂ. ಚಲಿಯೇ ವಣಕಂ, ಮುಂದಕ್ಕೋಗೋಣ. ಮುಚ್ಚ್ರಾಯ ಸಾಕು ಕಂಡಿದ್ದೀನಿ. ಏನೋ ಹಂಗ ಕೀರ್ತಿ, ಹಂಗಂತೆ ಕೀರ್ತಿ, ಹಿಂಗಂತೆ ಕೀರ್ತಿ, ಇದಂತೆ ಕೀರ್ತಿ, ಬಕೆಟ್ ಅಂತೆ ಕೀರ್ತಿ, ಚೊಂಬು ಅಂತೆ ಕೀರ್ತಿ, ಚರಿಗಂತೆ ಕೀರ್ತಿ, ಗ್ಲಾಸ್ ಅಂತೆ ಕೀರ್ತಿ, ಅದು ಇದು ಅಂತ ಹೇಳ್ತಾರೆ. ಕೀರ್ತಿ ಅನ್ನದ ಬಗ್ಗೆ ಏನ್ರೆಯ ನಿಮಗ್ ಗೊತ್ತು? 10,000 ಫ್ಯಾನ್ಸ್ ಇರುವಂತಹ ಇನ್ಸ್ಟಾಗ್ರಾಮ್ ಅಲ್ಲಿ 420 ಫ್ಯಾನ್ಸ್ ಇರುವಂತಹ, ಫೇಸ್ಬುಕ್ ಅಲ್ಲಿ 880 ಫ್ಯಾನ್ಸ್ ಇರುವಂತಹ ಏಕೈಕ ಕರ್ನಾಟಕದ ಕಲಾವಿದ, ಕರ್ನಾಟಕದ ಕಂದ ಹೋರಾಟಗಾರ, ಏನೇನೆಲ್ಲ ಬರೆದುಕೊಟ್ಟಿದ್ದಾರೆ. ಬಿಗ್ ಬಾಸ್ ಕಿರಿಕ್ ಕೀರ್ತಿ, ಟಿಕ್ಟಾಕ್ ಸ್ಟಾರ್ ಕಿರಿಕ್ ಕೀರ್ತಿ, ಎಷ್ಟು ಓದ್ಲಿ. ಕಿರಿಕ್ ಕೀರ್ತಿ ಅಂತ ಏನಕ್ಕಾದ್ರೆ ಹೆಸರು ಬಂತದ್ದು ಗೊತ್ತಾ? ನೀವೆಲ್ಲ ಮಹಾದಯ ಹೆಸರು ಕೇಳಿರ್ತೀರ, ನೀವೆಲ್ಲ ಕಾವೇರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕಳಸ ಬಂಡೂರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕೃಷ್ಣ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಸೌರಂ ವಿಶ್ವೇಶ್ವರ ಉಕ್ಕು ಕಾರ್ಖಾನೆಯ ಬಗ್ಗೆ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಬಗ್ಗೆ ಹೆಸರು ಕೇಳಿರ್ತೀರ. ನೀವು ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಕನ್ನಡ ಬರೆಯೋಕೆ ಅವಕಾಶ ಕೊಡಬೇಕು ಅನ್ನೋದನ್ನ ಕೇಳಿರ್ತೀರ. ಇದ್ರೆಲ್ಲ ಇವತ್ತೊಂದ್ ದಿನ ನಾವು ಸಾಧಿಸಿದೀವಿ, ಈ ಹೋರಾಟದಿಂದ ಜಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ನಮ್ಮ ಕುರುಕುರೆ ಕೀರ್ತಿಯವರೇ ಕಾರಣ. ಸಾರಿ ಸಾರಿ, ಕಟ್ ಮಾಡಿ. ಕುರುಕುರೆ ಕೀರ್ತಿ ಅಲ್ಲ, ಕಿರಿಕ್ ಕೀರ್ತಿ, ಎಡಿಟರ್ ನೆನ್ಪಿಟ್ಕೊಳ್ಳಿ. ನಮ್ ಕಿರಿಕ್ ಕೀರ್ತಿಯವರೇ ಕಾರಣ. ಈ ಗೋವಾ CM ಜೊತೆ ಸತತವಾಗಿ ಕನ್ನಡ ಬಾವುಟ ಇಟ್ಕೊಂಡು ದಂಡಿನ ಸತ್ಯಾಗ್ರಹ, ಉಪ್ಪಿನ ದಂಡಿ ಸತ್ಯಾಗ್ರಹ ಮಾಡಿ
ಎಷ್ಟು ಕಷ್ಟಪಟ್ಟು ಊಟ ನಿದ್ದೆ ಎಂಟ್ರು ಮಕ್ಕಳು ಎಲ್ಲಾ ಬಿಟ್ಟು ಗೋವಾ ಸಿಎಂ ಜೊತೆ ಕಂಟಿನ್ಯೂ ಆಗಿ ಮೀಟಿಂಗ್ ಮಾಡಿ ಚೀಪ್ ಆಗಿ ಸಿಗೋ ಬಿಯರ್ ಕುಡ್ಕೊಂಡು ನೀರುಪಿಸ್ತೆ ಕುಂದಿಲ್ಲ ಚೀಪ್ ಆಗಿ ಸಿಗುವಂತ ಗೋವಾ ಬಿಯರ್ ಕುಡ್ಕೊಂಡು ಗೋವಾದ ಪಬ್ ನಲ್ಲಿ ಸತ್ಯಾಗ್ರಹ ಮಾಡಿ ಅಲ್ಲಿ ಕಿರಿಕ್ ಸಿಕ್ಕಾಪಟ್ಟೆ ಕಿರಿಕ್ ಗೋವಾ ಸಿಎಂ ಜೊತೆ ಅವನ ಕಿರಿಕ್ ತಾಳಾರ್ದೆ ಅವನ ಕಿರಿಕಿರಿ ತಾಳಾರ್ದೆ ಇವತ್ತಿನ ದಿನ ಲಕ್ಷ TMC ನೀರನ್ನ ಕೃಷ್ಣಾಗೆ ಮಲಪ್ರಭಾಗೆ ಘಟಪ್ರಭಾಗೆ ಅಷ್ಟೇ ಯಾಕೆ ನಮ್ಮ ಚಕ್ರವರ್ತಿ ಸೂರ್ಯ ಬೆಲೆ ಮುಳುಗಿ ಜ್ಞಾನೋದಯ ಪಡೆದ್ರಲ್ಲ ವೃಷಭಾವತಿ ನದಿಗೂ ಕೂಡ ನಮ್ಮ ನೀರು ಗುಡಿಸಿದ್ದು ನಮ್ಮ ಕೀರ್ತಿ ಅನ್ನೋದು ಕನ್ನಡಿಗರಾದ ನಾವು ಎಂದು ಮರಿಬಾರದು ಅಂತೇಳಿ ಮರ್ತೇ ಅದು ಕನ್ನಡಕ್ಕೆ ಮಾಡುವ ದ್ರೋಹ ಅಲ್ಲ ಅದು ನಮ್ಮ ಕೀರ್ತಿಗೆ ಮಾಡುವಂತ ದ್ರೋಹ ಮತ್ತು ನಮ್ಮ ವೃಷಭಾವತಿ ನದಿಗೆ ಮಾಡುವಂತ ದ್ರೋಹ ಯಾವ್ದು ಕಳಸ ಬಂಡೂರು ಕಿರಿ ಕಳಸ ಬಂಡೂರು ಅದೇ ಸೇಮ್ ಕಿರಿ 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 ಮಾಡಿಬಿಟ್ಟು ಕಳಸ ಬಂಡೂರು ಇಶ್ಯೂನ ಇವತ್ತಿನ ದಿನ ಸಾಲ್ವ್ ಮಾಡಿ ನಮ್ಮ ರೈತರು ಸಮೃದ್ಧವಾಗಿ ಅಂತ ಬೆಳೆಯುವಂತ ಬೆಳೆಗಳನ್ನಿಗೆ ಕಾರಣನೇ ನಮ್ಮ ಕಿರಿ ಅದ್ ಯಾವ್ದೋ ಒಂದು ಬ್ರೀಡ್ ಮಾಡಿದ್ರೆ ಅಂತೆ ಮೊನ್ನೆ ಉತ್ತರ ಕರ್ನಾಟಕ ಹೋದಾಗ ನೋಡಿದೆ ಕಿರಿ ಕೀರ್ತಿ ಬ್ರೀಡ್ ಅಂತೆ ಯಾವ್ದೋ ಒಂದು ಬೀಜ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಬಿಟ್ಟು ಭೂಮಿಯಲ್ಲಿ ನೆಟ್ಬಿಟ್ಟು ಅದಕ್ಕೆ ಕಿರಿ ಕೀರ್ತಿ ಹೆಸರು ಅಜಮರಾಮರವಾಗಿರ್ಲಿ ಅಂತ ಕಿರಿ ಕೀರ್ತಿ ತಳಿ ಅಂತ ಹೇಳ್ಬಿಟ್ಟು ಅವರಂತೆ ಕಿರಿ ಕೀರ್ತಿ ತಳಿ ಓ ಎಷ್ಟು ಚೆನ್ನಾಗಿದೆಲ್ಲ ಇದು ನಮ್ಮ ಕಿರಿ ಕೀರ್ತಿ ಅಣ್ಣನ ಗ್ರೇಟ್ನೆಸ್ ಅಂತಂದ್ರೆ ಇತ್ತು ಯಪ್ಪ ಈ ತಮಿಳು ರಾವಳಿ ಅದು ದಿವಂಗತ ಜಯಲಲಿತ ಕೂಡ ಈ ಕಾವೇರಿ ದೇವೇಗೌಡರು ಸಿದ್ದರಾಮಯ್ಯ ಕುಮಾರಸ್ವಾಮಿ ವಾಟಾಳ್ ನಾಗರಾಜು ಯಾರ್ಯಾರೆಲ್ಲ ಎಷ್ಟೆಲ್ಲ ಪ್ರಯತ್ನ ಪಟ್ರು ನಾವೆಲ್ಲ ಕಣ್ಣಾರೆ ನೋಡಿಲ್ವ ಟಿವಿನಲ್ಲಿ ನೋಡಿಲ್ವ ಮತ್ತೆ ಪಬ್ಲಿಕ್ ಟಿವಿಯಲ್ಲಿ ನೋಡಿಲ್ವ ಎಲ್ಲಾ ಟಿವಿಯಲ್ಲಿ ನೋಡಿದ್ವಿ ಎಂತ ದೊಡ್ಡ ದೊಡ್ಡ ವಿಷಯ ಮಾರ ಯಪ್ಪ 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 ಆದ್ರೆ ಆಗಿದ್ದೇನು ಕಡೆಗು ಯಾರು ಬರ್ಬೇಕಾಗಿತ್ತು ನಮ್ ಕೀರ್ತಿ ಅಣ್ಣನೇ ಬರ್ಬೇಕಾಗಿತ್ತು ಬಟ್ಟೆ ಬಿಚ್ಚಿ ಎಲ್ಲ ಬಿಚ್ಚಿ ಅದು ಕಾಗೆಗಳೇ ವರ್ಣಭೇದ ನೀತಿ ಮಾಡುವಂತಹ ಕಲರ್ ಇರುವಂತಹ ನಮ್ ಕೀರ್ತಿ 28 ಸಲ ಓದಿಕೇತನ ಸುಟ್ರ 28 ಸಲ ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕಿ ರೋಸ್ಟ್ ಮಾಡಿಬಿಟ್ರೆ ಯಾವ ಕಲರ್ ಬರುತ್ತೆ ಆ ಕಲರ್ ಇರುವಂತಹ ನಮ್ಮ ಕೀರ್ತಿ ಕನ್ನಡದ ಕರಿಮಣಿ ನಮ್ ಕೀರ್ತಿ ಕಿರಿ ಕೀರ್ತಿ ಅಣ್ಣವರು ಓ ಜಯಲಲಿತನ ಜೊತೆ ಕಿರಿ 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 ಕಿರಿಕಿರಿ ಮಾಡ್ಬಿಟ್ರು ಆ ಕಿರಿಕಿರಿ ಕಿರಿಕಿರಿ ತಾಳದೆ ಜಯಲಲಿತ ಅವರು ಚೆನ್ನೈ ಆಸ್ಪತ್ರೆ ಮಾರಾಯ ಎಂತ ಸಾವು ಚೆನ್ನೈ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಹೇಳ್ಬಿಟ್ರು ಇವಾಗ ನೋಡಿ ಎಷ್ಟು ಆರಾಮಿದ್ದಾರೆ ಕಾವೇರಿ ತೀರದ ಜನ ಇದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬರ್ತಾರ ಈ ಸುಳ್ಳು ಸುಮ್ಮನೆ ನಮ್ ಕೀರ್ತಿಯೆಲ್ಲ ನೀವು ಈ ತರ ಟಾರ್ಚರ್ ಮಾಡೋದು ಸರಿನಾ ಇಷ್ಟಕ್ಕೆ ಏನ್ ಹೇಳಿದ್ರೆ ನಮ್ ಪ್ರಧಾನಿ ಅಂದ್ರೆ ಸಾಮಾನ್ಯ ಅಮೇರಿಕ ಒನ್ಸ್ ಅಪಾನ್ ಎ ಟೈಮ್ ಅಮೇರಿಕಕ್ಕೆ ನಮ್ ಪ್ರಧಾನಿ ಬಿಟ್ಟಿರ್ಲಿಲ್ಲ ಇವತ್ತು ಅದೇ ಅಮೇರಿಕದ ಪ್ರೆಸಿಡೆಂಟ್ ವಿಶ್ವದ ಬೊಂಟಣ್ಣ ಅಂತಾರಲ್ಲ ಬಿಗ್ ಬಾಸ್ ದೇಶದ ವಿಶ್ವದ ಬಿಗ್ ಬಾಸ್ ಅಂತ ಆದಂತಹ ನಮ್ಮ ಅಮೇರಿಕದಂತಹ ವೈಟ್ ಹೌಸ್ ನಲ್ಲಿರುವಂತಹ ವೈಟ್ ಜಿರಳೆ ಅಂತಿರುವಂತಹ ಆ ಟ್ರಂಪ್ ಅವರು ನಮ್ಮ ಮೋದಿಗೆ ಹೊಸದಾಗಿ 130 ಜನಕ್ಕೆ ಒಬ್ಬ ಫಾದರ್ ಬೇಕೇ ಬೇಕು ಅನ್ನೋ ಭಕ್ತರ ಆಗ್ರಹಕ್ಕೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಕೊಟ್ರಲ್ಲ ಅದಕ್ಕೂ ಕೂಡ ಮೊನ್ನೆ ಅಂದ್ರೆ ಆಷಾಢ ಶ್ರಾವಣ ಕಳೆದ ಮೇಲೆ ಟೀಕ್ ಟಾಕ್ ಆಗಿ ಡ್ರೆಸ್ ಮಾಡಿಕೊಂಡು ಪೇರೆಂಟ್ ಲವ್ಲಿ ಹಾಕೊಂಡು ನಮ್ ಕೀರ್ತಿ ಅವರು ಅಮೇರಿಕದ ಟ್ರಂಪ್ ಜೊತೆ ಸರಿ ಸಮಾನವಾಗಿ ವೈಟ್ ಹೌಸ್ ನಲ್ಲಿ ಕುಂತುಕೊಂಡು ಇಲ್ಲ ನಮ್ ದೇಶ ನಮ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರೆಲ್ಲ ಎಲ್ಲಾ ತ್ಯಾಗ ಮಾಡಿ ಫಕೀರನಾಗಿದ್ದಾರೆ ಚಿಂದಿಮ್ಯಾನ್ ಆಗಿದ್ದಾರೆ ಚೌಕಿದಾರ ಆಗಿದ್ದಾರೆ ಇಂತಹ ಎಲ್ಲವನ್ನು ತ್ಯಾಗ ಮಾಡಿದಂತಹ ಅಣಬೆ ರಾಜನಿಗೆ ಸೋಕಿಲಾಲನಿಗೆ ಅಲ್ಲ ಸೋಕಿಲಾಲಲ್ಲ ನಮ್ ದೇಶದ ಹೆಮ್ಮೆಯ ಪ್ರಧಾನಿಯವರಿಗೆ ನೀವು ಏನಾದ್ರೂ ಮಾಡಿ ಹೆಂಗಾದ್ರ ಮಾಡಿ ಅಮೆರಿಕದ ವಿಶ್ವದ ದೇಶದ ದೊಡ್ಡಣ್ಣದಂತ ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಭಾರತದ ಫಾದರ್ ಆಫ್ ದಿ ನೇಷನ್ ಅಂತ ಬಿರುದು ಕೊಡ್ಲೇಬೇಕು ಅಂತ ಕೊಟ್ರು ಅದನ್ನ ಕೊಟ್ಟ ತಕ್ಷಣನೇ ನಮ್ಮ ಕಿರಿಕಣ್ಣ ವೈಟ್ ಹೌಸ್ ಇಂದ ಬಂದಿತ್ತು ಇಲ್ಲೂ ಚಪ್ಪಯ್ಯ ವೈಟ್ ಆಗತ್ತಂತ ಬೆಳ್ಳಗಾಗತ್ತನ ಬಿಳಿ ಹೌಸ್ ಬಿಡ್ತಿರ್ಲಿಲ್ಲ ಅದ್ ಏನೋ ಇವನ್ ಕಿರಿಕಿರಿ ತಾಳಲಾರದೆ ಟ್ರಂಪ್ ಏನ್ ಮಾಡ್ಬಿಟ್ರು ವೈಟ್ ಹೌಸ್ ಇಂದ ಘೋಷಣೆ ಮಾಡ್ಬಿಟ್ರು
ಇನ್ಮೇಲಿಂದೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ. ಭಕ್ತರು ಓ ಅಂತೆಲ್ಲ ಚಪ್ಪಾಳೆ ಹೊಡೆದ ಮೇಲೆ ಖುಷಿ ಆಗಿದ ಮೇಲೆ ಈ ಕಿರ್ಕಿರ್ತಿ ಅವ್ರದ್ದು ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿದ ಮೇಲೆ ಅವಾಗ ಕಿರ್ಕಿರ್ತಿ ಅವರು ಇದು ಯಾರು ಟ್ರೈನ್ ಹಿಡ್ಕೊಂಡು ಭಾರತಕ್ಕೆ ಬಂದ್ರು ಜನರಲ್ ಬೋಗಿಯಲ್ಲಿ. ಇಲ್ಲ ಅಂತಂದ್ರೆ ಇಂತಹ ದೊಡ್ಡ ನಮ್ಮ ಫಾದರ್ ಆಫ್ ದಿ ನೇಷನ್ ಎಂಬ ಬಿರುದನ್ನೇ ಕೊಟ್ಟಂತ ಕಿರ್ಕಿರ್ತಿ ಅವರಿಗೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಒಂದು ವಿಶೇಷವಾದಂತ ಮೀಟಿಂಗ್ ಇರ್ತದೆ. ನಮ್ಮ ಕಿರ್ಕಿರ್ತಿ ಅನ್ನೋರಿಗೆ ಭಾರತ ರತ್ನ ಕೊಡಬೇಕು, ನೋಬೆಲ್ ಪುರಸ್ಕಾರ ಕೊಡಬೇಕು, ಮತ್ತೆ ಯಾವ್ದಾವ್ದು ಮನೆ ರವೀಶ್ ಕುಮಾರ್ ಅವರಿಗೆ ಕೊಟ್ಟಿರುವಂತ ಅದ್ಯಾವ್ದೋ ಮೆಂಗೆ ಹೋದಂತ ಇದೆಲ್ಲ ಬಿರೋದು ಅದನ್ನ ಕೊಡ್ಬೇಕು ಅಂತಂದ್ರೆ ಒಂದು ಕನಿಷ್ಠ ಒಂದು ಎರಡು ಭಾರತ ರತ್ನ ಆದ್ರೂ ಕೊಡ್ಬೇಕು, ಎರಡು ಇಲ್ಲಾಂದ್ರೆ ಒಂದೂವರೆ ಆದರೂ ಭಾರತ ರತ್ನ ಕೊಡ್ಬೇಕು ಅಂತ ತಿಳಿಸಿ ಕ್ಯಾಬಿನೆಟ್ ನಲ್ಲಿ ಸದ್ಯದಲ್ಲಿ ಚರ್ಚೆ ಮಾಡಿದ್ದಾರೆ. ಇಂತಹ ಮೇಧಾವಿ ಜಾಣ ಚತುರ ಬರಹಗಾರ ಮಾತುಗಾರದಂತ ನಮ್ಮ ಕುರುಕುರಿ ಎಡಿಟರ್ ಕುರುಕುರಿ ಅಲ್ಲ ಕಿರಿಕೀರ್ತಿ ಅವರು ಇಂತಹವರಿಗೆ ನೀವು ಯಕಚಿತ್ ಒಂದು ಕೋಟಿ ಜನ ಫಾಲೋವರ್ಸ್ ಇರುವಂತಹ ಒಂದು ಕೋಟಿ ಜನ ಅವರನ್ನು ಮಾಡುವಂತಹ ಕನ್ನಯ್ಯ ಕುಮಾರ್ ಇಷ್ಟಕ್ಕೆ ಯಾರ್ರಿ? ಹಿಂದಿ ನಮ್ಮ ಕನ್ನಡದ ಕರಿಮಣಿ ಕನ್ನಡದ ಕಪ್ಪು ನೆಲದಿಂದ ಬಂದಂತ ಕಿರಿಕೀರ್ತಿ ಅವರಿಗೆ ನೀವು ಈ ತರ ಮೋಸ ಮಾಡೋದು, ಈ ತರ ತೆಗೊಳ್ಳೋದು ಈ ತರ ಸರಿಯಾಗಲ್ಲ. ಇದನ್ನ ಆದಷ್ಟು ಬೇಗ ಬಿಟ್ಬಿಡಿ. ನಮ್ ಕಿರಿಕೀರ್ತಿ ಅಣ್ಣನ ಬಗ್ಗೆ ನಿಮ್ಗೇನು ಗೊತ್ತು? ನಮ್ಗೆ ಕಿರಿಕೀರ್ತಿ ಅವ್ರು ಕಿರಿಕ್ ಮಾಡಿದ್ರೆ ಅಂತಂದ್ರೆ ಏನೆಲ್ಲ ಆಗ್ಬಹುದಾಗಿತ್ತು. ಈ ಕಿರಿಕ್ ಬಿಗ್ ಬಾಸ್ ಅಲ್ಲಿ ಕಿರಿಕಿರಿಕ್ ಮಾಡಿಬಿಟ್ಟಿದ್ನಂತಂದ್ರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ವಿನ್ನರ್ ಕೀರ್ತಿ. ಮತ್ತೆ ನಮ್ ಕಿರಿಕೀರ್ತಿ ಅಣ್ಣವ್ರು ಎಷ್ಟು ನ್ಯಾಷನಲಿಸ್ಟ್ ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಎಷ್ಟು ನ್ಯಾಷನಲಿಸ್ಟ್ ಅನ್ನಕ್ಕೆ ಒಂದು ಉದಾಹರಣೆ. ಮೊನ್ನೆ ನಮ್ ಕಿರಿಕೀರ್ತಿ ಅಣ್ಣನ ಮಗಂದು ಬರ್ತ್ಡೇ ಇತ್ತು. ನಮ್ ಕಿರಿಕೀರ್ತಿ ಅಣ್ಣನ ಮಗ ಬರ್ತ್ಡೇಗೆ ನಮ್ ಅವ್ರು ಫ್ಯಾನ್ಸ್ ಫಾಲೋವರ್ ಅಲ್ಲಿ ಟ್ವಿಟರ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರಂತೆ, ನನ್ನ ಮಗನ್ ಬರ್ತ್ಡೇ ಇದೆ, ನಾವ್ ಏನ್ ನನ್ ಮಗನಿಗೆ ಗಿಫ್ಟ್ ಕೊಡ್ಬೇಕಂತ ಮಾಡಿದೀನಿ, ಯಾವ್ದು ಚೆನ್ನಾಗಿರುತ್ತೆ ಚಾಯ್ಸ್ ಮಾಡಿ ನೀವು ಅಂತಂದ್ರಂತೆ. ಅದಕ್ಕೆ ನಮ್ ಕಿರಿಕೀರ್ತಿ ಅಣ್ಣ ಏನೋ ಒಂದು ಫ್ಯಾನ್ಸ್ ಹೇಳಿದ್ರಂತ, ಇನ್ನು ನಿನ್ ಮಗ ಚಿಕ್ಕವನಿದಾನೆ, ಒಂದ್ ಚಿಕ್ಕ ಸೈಕಲ್ ತಗೊಂಡೋಗಿ ಕೊಡಿ ಅಂತ ಹೇಳಿದ್ರಂತೆ. ಅವಾಗ ನಮ್ ಚಿಕ್ಕ ಕಿರಿಕೀರ್ತಿ ಅಣ್ಣ ಏನ್ ಮಾಡ್ತಾರೆ, ಚಿಕ್ಕ ಸೈಕಲ್ ತಗೊಂಡು ತನ್ನ ಮಗನಿಗೆ ಬಂದಂತೆ. ಅವಾಗ ಆ ಕಿರಿಕೀರ್ತಿ ಅಣ್ಣ ಮಗ ಏನ್ ಅನ್ಬೇಕು? ಮಗಪ್ಪ ನನ್ಗೆ ಐ ಡೋಂಟ್ ವಾಂಟ್ ದಿಸ್ ಸೈಕಲ್ ಅಂತ ಅಂದ್ಬಿಟ್ರಂತೆ. ವೈಪಪ್ಪ ವಯಸ್ಸು ಅಣ್ಣ ಅಂತರಂತೆ ನಮ್ ಕಿರಿಕೀರ್ತಿ ಅಣ್ಣ. ಪಪ್ಪ ಯು ಆರ್ ಎ ನ್ಯಾಷನಲಿಸ್ಟ್ ಬಿಗ್ ನ್ಯಾಷನಲಿಸ್ಟ್, ಇವ್ ನೀನು ಒಬ್ಬ ದೊಡ್ಡ ದೇಶಭಕ್ತ, ನಿಮ್ ದೇಶಭಕ್ತನ ಮಗ ಆಗಿಸಿ ನನಗೆ ಸೈಕಲ್, ಗೊಂಬೆ, ಐಸ್ ಕ್ರೀಮ್, ಚಾಕ್ಲೇಟ್, ಕುರ್ಕುರೆ ಎಲ್ಲ ಬೇಡಪ್ಪ ನನಗೆ. ನನಗೆ ಬೇಕಾಗಿರುವುದು ಅಖಂಡ ಹಿಂದೂ ರಾಷ್ಟ್ರ. ಎಂತ ಯೋಚನೆ ರೀ, ಎಂತ ಯೋಚನೆ, ಎಂತ ದೇಶಭಕ್ತನ ಹುಟ್ಟಿಲ್ಲಿ, ಎಂತ ದೇಶಭಕ್ತ ಮಗ ಹುಟ್ಟಿದ್ದಾನೆ. ಈ ನಮ್ಮ ಮಕ್ಕಳು ಆಗಿದ್ರೆ ಏನಂತ ಕೇಳ್ತಾಯ್ತು, ಅಪ್ಪ ನಂಗೆ ಚಾಕ್ಲೇಟು, ಕುರ್ಕುರೆ, ಪಾನಿಪುರಿ, ಮಸಾಲ ಪುರಿ, ಬೇಲ್ ಪುರಿ, ಐಸ್ ಕ್ರೀಮು, ವಡೆ, ಪಾವು, ಏನೇನೋ ಇಡ್ಲಿ ಸಾಂಬಾರು, ದೋಸೆ, ಮಸಾಲ ದೋಸೆ ಏನೇನೋ ಕೇಳ್ತಾ ಇದ್ವ್ರಿ. ಆದ್ರೆ ನಮ್ ಕಿರಿಕೀರ್ತಿ ಅಣ್ಣನ ದೇಶಭಕ್ತನ ಮಗ ದೇಶಭಕ್ತನೇ ಎಂದು ಪ್ರೂವ್ ಮಾಡಿಬಿಟ್ಟ. ಅಖಂಡ ದೇಶ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಸರಿಯಾಗಿ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಅನ್ನಕ್ಕೆ ಬರಲಾರದಂತ ಒಂದು ಚಿಕ್ಕ ಹುಡುಗ ಈ ದೇಶ ಅಖಂಡ ಹಿಂದೂ ರಾಷ್ಟ್ರ ನನಗೆ ಬೇಕು, ನನಗೆ ಸೈಕಲ್ ಬೇಡ ಅಂತಂದ್ರಂತೆ. ಇಷ್ಟಿಗೇನಿಲ್ಲ ನಮ್ ಕೀರ್ತಿ ಅಣ್ಣನ ಫ್ಯಾಮಿಲಿ ಮ್ಯಾಟರ್. ಇನ್ನೊಂದು ಬರುತ್ತೆ, ಇನ್ನೊಂದು ನಮ್ಮ ಅಣ್ಣಂದಿ ವೆಡ್ಡಿಂಗ್ ಆನಿವರ್ಸರಿ ಮದುವೆ ವಾರ್ಷಿಕೋತ್ಸವ ಇತ್ತು, ಅವಾಗೂ ಅಷ್ಟೇ ತಲೆ ಕೆಡ್ಸ್ಕೊಂಡ್ರು ಅವ್ರ ಹತ್ರ ಸಾಲ ಮಾಡಿಬಿಟ್ಟು ಇವ್ರು ಮಾಡ್ಬಿಟ್ಟು ಒಂದೂವರೆ ತೊಲೆ ಬಂಗಾರ ರಿಂಗ್ ತಗೊಂಡು ಅವ್ರ ಹೆಂಡತಿ ಕೊಡಕ್ ಹೋದ್ರಂತ. ಅವಾಗ ಅವ್ರ ಹೆಂಡತಿ ರೀ ಇದು ಕಳೆದೋಗಂತಹ ಬೆಲೆ ಇಲ್ಲಾರದಂತಹ ಬಂಗಾರ ನನಗೆ ಬೇಕಾಗಿಲ್ಲ, ನನಗೆ ವಿಶ್ವಗುರು ಭಾರತ ಬೇಕು ಅಂದ್ರಂತೆ. ಎಂತ ದೇಶಭಕ್ತನ ಎಂತ ದೇಶಭಕ್ತ ಹೆಂಡತಿ. ನಾವು ಇಂತ ದೇಶಭಕ್ತನ ಟ್ವಿಟರ್ ನಲ್ಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಮಾಡಂತ ನಾವೇ ಧನ್ಯರು. ಇಂತಹ ದೇಶಭಕ್ತರು ಫ್ಯಾಮಿಲಿಯಲ್ಲಿ ಇಂತಹ ಇದರಲ್ಲಿ ನಾವು ಇದು ಯಾವುದೋ ವಾಟರ್ ಸರಿ ಇಲ್ಲ, ವಾಟರ್ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ರೈತರ ಬೆಲೆ ರೈತರ ಬೆಳೆದಿರೋ ಬೆಲೆ
ಡಬಲ್ ಆಗ್ತಾ ಇಲ್ಲ, ರೈತರಿಗ ವಾರ್ಷಿಕ ಆದಾಯ ಡಬಲ್ ಆಗ್ತಾ ಇಲ್ಲ, ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತೆ ಜಿ ಎಸ್ ಟಿ ಕುಸಿತ, ಜಿ ಎಸ್ ಟಿ ಹೆಚ್ಚಾಗಿ ಕಂಪನಿಗಳು ಬಂದ್ ಆಗ್ತಾ ಇದಾವೆ, ಏನೋ ಜಿ ಡಿ ಪಿ ಕುಸಿತ ಇದೆ, ರೂಪಾಯಿ ಮೌಲ್ಯ ಪಾತಾಳ ಐಸಿಯು ಅಲ್ಲಿದೆ, ಐಸಿಯು ಏನೋ ಅದರಲ್ಲಿ ಇದೆ, ತುರ್ತು ನಿಗಮ ಘಟಕದಲ್ಲಿ ಇದೆ ರೂಪಾಯಿ, ಮತ್ತೆ ಎಲ್ಲ ಬ್ಯಾಂಕ್ಗಳು ನೋ ಕ್ಯಾಶ್ ನೋ ಎಲ್ಲ ಕ್ಲೋಸ್ ಮಾಡ್ತಾ ಇದಾವೆ. ಇಂತಹ ಹಾಗು ಇದು ಹಾಳು ಮೋಳು ರಾಮ ಮಂದಿರ ಮಸೀದಿ ಅಂತ ಜಗಳ ಗಲಾಟೆ ಅಂತ ಹೇಳುವಂತ ಕನ್ನಯ್ಯ ಕುಮಾರ್ಗೆ ನೀವು ಬೆಂಬಲಿಸಿದ್ರ ಅಂತಂದ್ರೆ ಇದು ನ್ಯಾಯವ? ನನ್ನ ಕೀರ್ತಿ ಅಣ್ಣನ ಕೀರ್ತಿ ಅಜರಾಮರ ಇದೆ, ಎಷ್ಟೇ ಯುಗ ಯುಗ ಯುಗಗಳು ಕಳೆದರೂ ರಾಮ ಹೋಗಿ ಕೃಷ್ಣ ಬರ್ಲಿ, ಕೃಷ್ಣ ಹೋಗಿ ರಾಮ ಬರ್ಲಿ, ಇಲ್ಲಾಂತಂದ್ರೆ ರಾಮ್ ಗೋಡ್ಸೆ ಬರ್ಲಿ, ಸಾವರ್ಕರ್ ಬರ್ಲಿ, ಚಕ್ರವರ್ತಿ ಸೂಲಿಬೆಲೆ ಬರ್ಲಿ, ಬಿಟ್ರೆ ತೇಜಸ್ವಿ ಸೂರ್ಯ ಬರ್ಲಿ, ಯಾರೇ ಬಂದ್ರು ನಮ್ ಅಣ್ಣಂದು ಸಾಧನೆಯನ್ನ ಯಾರ್ಯಾರು ಅಳ್ಸಕ್ಕಾಗಲ್ಲ. ಹೋಗಿ 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 ನಮ್ಮ ಅಣ್ಣನ್ಗೆ ಅದು ಕಾರಣ ಗೊತ್ತಿಲ್ಲದಂತಹ ಹೋಗಿ ಕನ್ನಯ್ಯ ಕುಮಾರ್ ಡಾಕ್ಟರ್ ಕನ್ನಯ್ಯ ಕುಮಾರ್ಗೆ ನೀವು ಹೋಲಿಸ್ತಾ ಇದೀರಿ ಅಂತಂದ್ರೆ ನಮ್ಮ ಅಣ್ಣ ಸರಿ ಕನ್ನಡದ ಪರ ಹೋರಾಟಗಾರ, ಕನ್ನಡದ ಕಂದ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಕುಂತರು ನಿಂತರು ಕನ್ನಡ 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 ಅಂತ ಜೀವಿಸುವ ಕನ್ನಡದ ಕಂದ ನಮ್ಮ ಕುರುಕುರೆ ಕೀರ್ತಿ ಅವರು, ಕಿರಿಕೀರ್ತಿ ಅವರು ಎಡಿಟ್ ಮಾಡಿದ್ರು ಕಿರಿಕೀರ್ತಿ ಅವರು. ಇಂತಹ ಮಹಾನ್ ಭಾವ ನಮ್ ರಾಜ್ಯದಲ್ಲಿ ಇರೋದಂತ ನಮ್ ಪುಣ್ಯ, ನಮ್ ಜೊತೆ ಇದಾರಲ್ಲ ಅನ್ನೋದು ಇನ್ನೂ ಒಂದು ಪುಣ್ಯ. ಇಂತಹ ಒಬ್ಬ ಧೀಮಂತ ವ್ಯಕ್ತಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಹೋಗಿ ಹೋಗಿ ದೇಶ ಸಮಸ್ಯೆ ಹಂಗಿದೆ, ದೇಶ ಸಮಸ್ಯೆ ಹಿಂಗಿದೆ, ಹಿಂಗ್ ಕುಸಿತಾ ಇದೆ, ಹಂಗ್ ಕುಸಿತಾ ಇದೆ, ಹಿಂಗ್ ಹೇಳ್ತಾ ಇದೆ, ಹಿಂಗ್ ಬೀಳ್ತಾ ಇದೆ ಅಂತ ಇಂಥವ್ರನ್ನೆಲ್ಲ ನೀವು ಸಪೋರ್ಟ್ ಮಾಡ್ಬಿಟ್ಟು ಇದು ಏನಾಗುತ್ತೆ ಇದು ಈ ತರ ಹೇಳೋದ್ರಿಂದ ಇದು ನ್ಯಾಷನಲ್ ನ್ಯೂಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ನಮಗೆ ಇದಾವೆ. ನಾವೇ ಅವ್ರಿಗೆ ಮಧ್ಯಾಹ್ನ ಟಿಫಿನ್ ಅಲ್ಲ, ಬೆಳಿಗ್ಗೆ ಟಿಫಿನ್, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರ್, ಒಂದಿಷ್ಟು ಪೋಟ್ಕೋಕ್ಕೆ ಎಲ್ಲ ನಾವೇ ಕೊಡೋದು. ನಾವೇ ನಮ್ಮ ಪಾರ್ಟಿಯಿಂದಾನೇ ಕೊಡ್ತೀವಿ. ನಮ್ಮ ಪಾರ್ಟಿ ಅಂದ್ರೆ ಕಿರಿಕಣ್ಣನ ಪಾರ್ಟಿಯಿಂದಾನೆ ಎಲ್ಲ ಹೋಗೋದು, ಕಿರಿಕ್ ಪಾರ್ಟಿಯಿಂದಾನೆ ಹೋಗೋದು, ಎಲ್ಲ ಕೊಡ್ತೀವಿ. ಅವ್ರು ನಮ್ ಬಗ್ಗೆ ಮಾತಾಡಲ್ಲ. ಆದ್ರೂ ಕೆಲವೊಬ್ರು ದೇಶದ್ರೋಹಿಗಳು ಅಂತ ನೀ ರವೀಶ್ ಕುಮಾರ್ ಅಂತವ್ರು ಹಾಕ್ಬಿಡ್ತಾರೆ ತಮ್ ಚಾನಲ್ಗಳಲ್ಲಿ, ಈ ಯೂಟ್ಯೂಬ್ ಅಲ್ಲಿ ಆಕಾಶ್ ಬ್ಯಾನರ್ಜಿ ಅಂತವ್ರು, ಈ ಮಹೇಂದ್ರ ಕುಮಾರ ಅಂತವ್ರು, ಈ ರಾಜ್ ಚಿಂತನ್ ಅಂತವ್ರು, ಈ ದೀಪು ಗೌಡ್ರ ಅಂತವ್ರು, ಇದ್ರಲ್ಲ ದೇಶದ್ರೋಹಿಗಳು. ಇವ್ರಂತಹ ಕೆಟ್ಟ ಮನಸ್ಥಿತಿ ದೇಶದ್ರು, ಇವರು ಅದ ಕುಸಿತು, ಇದೇ ದೆಳತು, ಇದು ಮಲ್ಕೊಂತು, ಇದು ಬಿತ್ತು ಆಯ್ತು, ದೇಶ ಲಾಸ್ ಆಯ್ತು, ದೇಶ 20 ವರ್ಷ ಹಿಂದೆ ಹೋಯ್ತು, ಬಿಜೆಪಿ 20 ವರ್ಷ ಮುಂದಕ್ಕೆ ಬಂತು, ಬಡವರ ಮನೆ ಬಿತ್ತು, ಬಿಜೆಪಿ ಆಫೀಸ್ ಎತ್ತು, ಅಲ್ಲಿ ಅತ್ಯಾಚಾರ ಆಯ್ತು, ಇವ್ರು ಅತ್ಯಾಚಾರ ಮಾಡಿದ್ರು, ಇವ್ರು ಇದು ಮಾಡಿದ್ರು, ಇದೆಲ್ಲ ಆಯ್ತು, ಸರಿ ಇಲ್ಲ. ಇವ್ರು ನಾನು ಇವ್ರಿಗೆ ಹೇಳ್ತಾ ಇದ್ದೇನೆ, ಇವ್ರ ದೇಶದ್ರೋಹಿಗಳು, ಇವ್ರನ್ನ ಯಾರು ಫಾಲೋ ಮಾಡ್ಕೋಬಿಡಿ. ಫಾಲೋ ಮಾಡಿದ್ರಿ ನೀವು ದೇಶದ್ರೋಹಿಗಳು. ದೇಶಭಕ್ತರು ಅಂತಂದ್ರೆ ಕಿರಿಕ್ ಕೀರ್ತಿಯನ್ನ ಅವರಿಗೆ ಆದಷ್ಟು ಭಾರತ ರತ್ನ ಸಿಗ್ಲಿ ಅನ್ಕೊಂಡು ನಿಮ್ಗೆಲ್ಲರಿಗೂ ಬೀಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ. ಮತ್ತೆ ಜೈಹಿಂದ್ ಜೈ ಕೀರ್ತಿ, ಜೈಹಿಂದ್ ಜೈ ಕಿರಿಕ್ ಕೀರ್ತಿ. ನಮಸ್ತೆ, ವಣಕಂ. ಚಲಿಯೇ ವಣಕಂ, ಮುಂದಕ್ಕೋಗೋಣ. ಮುಚ್ಚ್ರಾಯ ಸಾಕು ಕಂಡಿದ್ದೀನಿ, ಏನು ಹಂಗ ಕೀರ್ತಿ, ಹಂಗಂತೆ ಕೀರ್ತಿ, ಹಿಂಗಂತೆ ಕೀರ್ತಿ, ಇದಂತೆ ಕೀರ್ತಿ, ಬಕೆಟ್ ಅಂತೆ ಕೀರ್ತಿ, ಚೊಂಬು ಅಂತೆ ಕೀರ್ತಿ, ಚರಿಗೆ ಅಂತೆ ಕೀರ್ತಿ, ಗ್ಲಾಸ್ ಅಂತೆ ಕೀರ್ತಿ, ಅದು ಇದು ಅಂತ ಹೇಳ್ತಾರೆ. ಕೀರ್ತಿ ಅನ್ನೋದ್ ಬಗ್ಗೆ ಏನ್ರಿಗೆ ನಿಮಗೆ ಗೊತ್ತು? 10,000 ಫ್ಯಾನ್ಸ್ ಇರುವಂತಹ ಇನ್ಸ್ಟಾಗ್ರಾಮ್ ಅಲ್ಲಿ 420 ಫ್ಯಾನ್ಸ್ ಇರುವಂತಹ, ಫೇಸ್ಬುಕ್ ಅಲ್ಲಿ 880 ಫ್ಯಾನ್ಸ್ ಇರುವಂತಹ ಏಕೈಕ ಕರ್ನಾಟಕದ ಕಲಾವಿದ, ಕರ್ನಾಟಕದ ಕಂದ, ಕಂದ ಹೋರಾಟಗಾರ, ಏನೇನೆಲ್ಲ ಬರೆದುಕೊಟ್ಟಿದ್ದಾರೆ. ಬಿಗ್ ಬಾಸ್ ಕಿರಿಕೀರ್ತಿ, ಟಿಕ್ಟಾಕ್ ಸ್ಟಾರ್ ಕಿರಿಕೀರ್ತಿ, ಎಷ್ಟು ಓದಿ ಕಿರಿಕೀರ್ತಿ ಅಂತ ಏನಕ್ಕಾದ್ರೆ ಹೆಸರು ಬಂತದ್ದು ಗೊತ್ತಾ? ನೀವೆಲ್ಲ ಮಹಾದಯ ಹೆಸರು ಕೇಳಿರ್ತೀರ, ನೀವೆಲ್ಲ ಕಾವೇರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕಳಸ ಬಂದೂರು ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕೃಷ್ಣ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಸೌರಂ ವಿಶ್ವೇಶ್ವರ ಉಕ್ಕು ಕಾರ್ಖಾನೆಯ ಬಗ್ಗೆ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಬಗ್ಗೆ ಹೆಸರು ಕೇಳಿರ್ತೀರ. ನೀವು ಬ್ಯಾಂಕಿಂಗ್ ಎಕ್ಸಾಮ್ ದಲ್ಲಿ ಕನ್ನಡ ಬರೀ
ಬರೆಯೋಕೆ ಅವಕಾಶ ಕೊಡ್ಬೇಕು ಅನ್ನೋದನ್ನ ಕೇಳಿದ್ರ ಇದ್ರೆಲ್ಲ ಇವತ್ತು ದಿನ ನಾವು ಸಾಧಿಸಿದೀವಿ, ಈ ಹೋರಾಟದಿಂದ ಜಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ನಮ್ಮ ಕುರ್ಕುರೆ ಕೀರ್ತಿಯವರೇ ಕಾರಣ. ಸಾರಿ ಸಾರಿ ಕಟ್ ಕಟ್ ಮಾಡಿ, ಇದು ಕುರ್ಕುರೆ ಕೀರ್ತಿ ಅಲ್ಲ, ಕಿರಿಕ್ ಕೀರ್ತಿ ಎಡಿಟರ್ ನೆನ್ಪಿಟ್ಕೊಳ್ಳಿ. ನಮ್ ಕಿರಿಕ್ ಕೀರ್ತಿಯವರೇ ಕಾರಣ ಈ ಗೋವಾ ಸಿಎಂ ಜೊತೆ ಸತತವಾಗಿ ಕನ್ನಡ ಬಾವುಟ ಇಟ್ಕೊಂಡು ದಂಡಿನ ಸತ್ಯಾಗ್ರಹ, ಉಪ್ಪಿನ ದಂಡಿನ ಸತ್ಯಾಗ್ರಹ ಮಾಡಿ ಎಷ್ಟು ಕಷ್ಟಪಟ್ಟು ಊಟ ನಿದ್ದೆ ಎಂಟರು ಮಕ್ಕಳು ಎಲ್ಲ ಬಿಟ್ಟು ಗೋವಾ ಸಿಎಂ ಜೊತೆ ಕಂಟಿನ್ಯೂ ಆಗಿ ಮೀಟಿಂಗ್ ಮಾಡಿ ಚೀಪಾಗಿ ಸಿಗೋ ಬಿಯರ್ ಕುಡ್ಕೊಂಡು, ನೀರು ಸತ್ಯ ಕುಡ್ದಿಲ್ಲ, ಚೀಪಾಗಿ ಸಿಗುವಂತ ಗೋವಾ ಬಿಯರ್ ಕುಡ್ಕೊಂಡು ಗೋವಾದ ಪಬ್ ನಲ್ಲಿ ಸತ್ಯಾಗ್ರಹ ಮಾಡಿ ಅಲ್ಲಿ ಕಿರಿಕ್ ಸಿಕ್ಕಾಪಟ್ಟೆ ಕಿರಿಕ್ ಗೋವಾ ಸಿಎಂ ಜೊತೆ. ಅವ್ನ ಕಿರಿಕ್ ತಾಳಾರ್ದೆ, ಅವನ ಕಿರಿಕಿರಿ ತಾಳಾರ್ದೆ ಇವತ್ತಿನ ಜನ ದಿನ ಲಕ್ಷ TMC ನೀರನ್ನ ಕೃಷ್ಣಾಗೆ, ಮಲಪ್ರಭಾಗೆ, ಘಟಪ್ರಭಾಗೆ ಅಷ್ಟೇ ಯಾಕೆ, ನಮ್ಮ ಚಕ್ರವರ್ತಿ ಸೂರ್ಯ ಬೆಲೆ ಮುಳುಗಿ ಜ್ಞಾನೋದಯ ಪಡೆದ್ರಲ್ಲ, ವೃಷಭಾವತಿ ನದಿಗೂ ಕೂಡ ನಮ್ಮ ನೀರು ಗುಡಿಸಿದ್ದು ನಮ್ಮ ಕಿರಿಕ್ ಕೀರ್ತಿ ಅನ್ನೋದು ಕನ್ನಡಿಗರಾದ ನಾವು ಎಂದು ಮರಿಬಾರದು ಅಂತೇಳಿ ಮರ್ತೇ. ಅದು ಕನ್ನಡಕ್ಕೆ ಮಾಡುವ ದ್ರೋಹ ಅಲ್ಲ, ಅದು ನಮ್ಮ ಕೀರ್ತಿ ಕಿರಿಕ್ ಕೀರ್ತಿ ಮಾಡುವಂತ ದ್ರೋಹ, ಮತ್ತು ನಮ್ಮ ವೃಷಭಾವತಿ ನದಿಗೆ ಮಾಡುವಂತ ದ್ರೋಹ. ಯಾವ್ದು ಕಳಸ ಬಂಡೂರು ಕಿರಿ, ಕಳಸ ಬಂಡೂರು ಅದೇ ಸೇಮ್ ಕಿರಿ 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 ಮಾಡಿಬಿಟ್ಟು ಕಳಸ ಬಂಡೂರು ಇಶ್ಯೂನ ಇವತ್ತೊಂದ್ ದಿನ ಸಾಲ್ವ್ ಮಾಡಿ ನಮ್ಮ ರೈತರು ಸಮೃದ್ಧವಾಗಿ ಅಂತ ಬೆಳೆಯುವಂತ ಬೆಳೆಗಳನ್ನಿಗೆ ಕಾರಣನೇ ನಮ್ಮ ಕಿರಿ. ಅದ್ ಯಾವ್ದೋ ಒಂದ್ ಬ್ರೀಡ್ ಮಾಡಿದ್ರಂತೆ, ಮೊನ್ನೆ ಉತ್ತರ ಕರ್ನಾಟಕ ಹೋದಾಗ ನೋಡಿದೆ ಕಿರಿಕ್ ಕೀರ್ತಿ ಬ್ರೀಡ್ ಅಂತೆ. ಯಾವ್ದೋ ಒಂದ್ ಬೀಜನ್ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಬಿಟ್ಟು ಭೂಮಿಯಲ್ಲಿ ನೆಟ್ಬಿಟ್ಟು ಅದಕ್ಕೆ ಕಿರಿಕ್ ಕೀರ್ತಿ ಹೆಸರು ಅಜಮರಾಮರವಾಗಿರ್ಲಿ ಅಂತ ಕಿರಿಕ್ ಕೀರ್ತಿ ತಳಿ ಅಂತ ಇಟ್ಬಿಟ್ಟು ಅವರಂತೆ. ಕಿರಿಕ್ ಕೀರ್ತಿ ತಳಿ, ಓ ಎಷ್ಟ್ ಚೆನ್ನಾಗಿದೆಲ್ಲ. ಇದು ನಮ್ ಕಿರಿಕ್ ಕೀರ್ತಿ ಅಣ್ಣನ ಗ್ರೇಟ್ನೆಸ್ ಅಂತಂದ್ರೆ ಇತ್ತು. ಯಪ್ಪ ಈ ತಮಿಳು ಅವಳಿ ಅದು ದಿವಂಗತ ಜಯಲಲಿತ ಕೂಡ ಈ ಕಾವೇರಿ ದೇವೇಗೌಡರು, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ವಾಟಾಳ್ ನಾಗರಾಜು, ಯಾರ್ಯಾರೆಲ್ಲ ಎಷ್ಟೆಲ್ಲ ಪ್ರಯತ್ನ ಪಟ್ರು. ನಾವೆಲ್ಲ ಕಣ್ಣಾರೆ ನೋಡಿಲ್ವಾ, ಟಿವಿನಲ್ಲಿ ನೋಡಿಲ್ವಾ, ಮತ್ತೆ ಪಬ್ಲಿಕ್ ಟಿವಿಯಲ್ಲಿ ನೋಡಿಲ್ವಾ, ಎಲ್ಲಾ ಟಿವಿಯಲ್ಲಿ ನೋಡಿದ್ವಿ. ಎಂತ ದೊಡ್ಡ ದೊಡ್ಡ ವಿಷಯ ಮಾರ, ಯಪ್ಪ ಯಪ್ಪ ಯಪ್ಪ. ಆದ್ರೆ ಆಗಿದ್ದೇನು, ಕಡೆಗೂ ಯಾರು ಬರ್ಬೇಕಾಗಿತ್ತು, ನಮ್ ಕೀರ್ತಿ ಅಣ್ಣನೇ ಬರ್ಬೇಕಾಗಿತ್ತು. ಬಟ್ಟೆ ಬಿಚ್ಚಿ ಎಲ್ಲ ಬಿಚ್ಚಿ ಅದು ಕಾಗೆಗಳೇ ವರ್ಣಭೇದ ನೀತಿ ಮಾಡುವಂತಹ ಕಲರ್ ಇರುವಂತಹ ನಮ್ ಕೀರ್ತಿ 28 ಸಲ ಓದಿಕೇತನ ಸುಟ್ರ 28 ಸಲ ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕಿ ರೋಸ್ಟ್ ಮಾಡಿಬಿಟ್ರೆ ಯಾವ ಕಲರ್ ಬರುತ್ತೆ, ಆ ಕಲರ್ ಇರುವಂತಹ ನಮ್ಮ ಕೀರ್ತಿ ಕನ್ನಡದ ಕರಿಮಣಿ ನಮ್ ಕೀರ್ತಿ ಕಿರಿಕ್ ಕೀರ್ತಿ ಅಣ್ಣವ್ರು. ಓ ಜಯಲಲಿತನ ಜೊತೆ ಕಿರಿಕಿರಿ 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 ಮಾಡ್ಬಿಟ್ರು. ಆ ಕಿರಿಕಿರಿ ಕಿರಿಕಿರಿ ತಾಳದೆ ಜಯಲಲಿತ ಅವರು ಚೆನ್ನೈ ಆಸ್ಪತ್ರೆ ಮಾರಾಯ, ಎಂತ ಸಾವು, ಚೆನ್ನೈ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಹೇಳ್ಬಿಟ್ರು. ಇವಾಗ ನೋಡಿ ಎಷ್ಟು ಆರಾಮಿದ್ದಾರೆ ಕಾವೇರಿ ತೀರದ ಜನ. ಇದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬಾರ್ದು. ಈ ಸುಳ್ಳು ಸುಮ್ಮನೆ ನಮ್ ಕೀರ್ತಿಯಲ್ಲ ನೀವು ಈ ತರ ಟಾರ್ಚರ್ ಮಾಡೋದು ಸರಿನಾ. ಇಷ್ಟಕ್ಕೆ ಏನ್ ಹೇಳಿದ್ರೆ ನಮ್ ಪ್ರಧಾನಿ ಅಂದ್ರೆ ಸಾಮಾನ್ಯ ಅಮೇರಿಕ ಒನ್ಸ್ ಅಪಾನ್ ಎ ಟೈಮ್ ಅಮೇರಿಕಕ್ಕೆ ನಮ್ ಪ್ರಧಾನಿ ಬಿಟ್ಟಿರ್ಲಿಲ್ಲ, ಇವತ್ತು ಅದೇ ಅಮೇರಿಕದ ಪ್ರೆಸಿಡೆಂಟ್, ವಿಶ್ವದ ಬೊಂಟಣ್ಣ ಅಂತಾರಲ್ಲ, ಬಿಗ್ ಬಾಸ್, ದೇಶದ ವಿಶ್ವದ ಬಿಗ್ ಬಾಸ್ ಅಂತಹ ನಮ್ಮ ಅಮೇರಿಕದಂತಹ ವೈಟ್ ಹೌಸ್ ನಲ್ಲಿರುವಂತಹ ವೈಟ್ ಜಿಗಳೆ ಅಂತಿರುವಂತಹ ಆ ಟ್ರಂಪ್ ಅವರು ನಮ್ಮ ಮೋದಿಗೆ ಹೊಸದಾಗಿ 130 ಜನಕ್ಕೆ ಒಬ್ಬ ಫಾದರ್ ಬೇಕೇ ಬೇಕು ಅನ್ನೋ ಭಕ್ತರ ಆಗ್ರಹಕ್ಕೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಕೊಟ್ರಲ್ಲ, ಅದಕ್ಕೂ ಕೂಡ ಮೊನ್ನೆ ಅಂದ್ರೆ ಆಷಾಢ ಶ್ರಾವಣ ಕಳೆದ ಮೇಲೆ ಟೀಕ್ ಟಾಕ್ ಆಗಿ ಡ್ರೆಸ್ ಮಾಡಿಕೊಂಡು ಪೇರೆಂಟ್ ಲವ್ಲಿ ಹಾಕೊಂಡು ನಮ್ ಕೀರ್ತಿ ಅವರು ಅಮೇರಿಕದ ಟ್ರಂಪ್ ಜೊತೆ ಸರಿ ಸಮಾನವಾಗಿ ವೈಟ್ ಹೌಸ್ ನಲ್ಲಿ ಕುಂತುಕೊಂಡು ಇಲ್ಲ ನಮ್ ದೇಶ ನಮ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರೆಲ್ಲ ತ್ಯಾಗ ಮಾಡಿ ಫಕೀರರಾಗಿದ್ದಾರೆ, ಚಿಂದಿಂಗನಾಗಿದ್ದಾರೆ, ಚೌಕಿದಾರಾಗಿದ್ದಾರೆ, ಇಂತಹ ಎಲ್ಲವನ್ನು ತ್ಯಾಗ ಮಾಡಿದಂತಹ ಅಣಿವೆ ರಾಜನಿಗೆ ಸೋಕಿಲಾಲನಿಗೆ ಅಲ್ಲ ಸೋಕಿಲಾಲ್ ಅಲ್ಲ ನಮ್ ದೇಶದ ಹೆಮ್ಮೆಯ ಪ್ರಧಾನಿಯವರಿಗೆ ನೀವು ಏನಾದ್ರ ಮಾಡಿ ಹೆಂಗಾದ್ರ ಮಾಡಿ ಅಮೇರಿಕದ
ವಿಶ್ವದ ದೇಶದ ಪಟ್ಟಣದಂತ ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಭಾರತದ ಫಾದರ್ ಆಫ್ ದಿ ನೇಷನ್ ಅಂತ ಬಿರುದು ಕೊಡ್ಲೇಬೇಕು ಅಂತ ಕೊಟ್ರು. ಅದನ್ನ ಕೊಟ್ಟ ತಕ್ಷಣನೇ ನಮ್ಮ ಕಿರಿಕಣ್ಣ ವೈಟ್ ಹೌಸ್ ಇಂದ ಬಂದಿತ್ತು. ಇಲ್ಲೂ ಚಪ್ಪಯ್ಯ ವೈಟ್ ಆಗತ್ತಂತ ಬೆಳ್ಳಗಾಗತ್ತನ ಬಿಳಿ ಹೌಸ್ ಬಿಡ್ತಿರ್ಲಿಲ್ಲ. ಅದ್ ಏನೋ ಇವನ್ ಕಾಡ್ ಕಿರಿಕಿರಿ ತಾಳಲಾರದೆ ಟ್ರಂಪ್ ಏನ್ ಮಾಡ್ಬಿಟ್ರು ಈ ವೈಟ್ ಹೌಸ್ ಇಂದ ಘೋಷಣೆ ಮಾಡ್ಬಿಟ್ರು ಇನ್ಮೇಲಿಂದೇ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಭಕ್ತರು ಓ ಅಂತೆಲ್ಲ ಚಪ್ಪಳೆ ಹೊಡೆದ್ಮೇಕೆ ಖುಷಿಯಾಗಿದ್ಮೇಕೆ ಈ ಕಿರಿಕಿರ್ತಿ ಅವ್ರದ್ದು ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿದ್ಮೇಕೆ ಅವಾಗೆ ಕಿರಿಕಿರ್ತಿ ಅವರು ಇದು ಯಾರು ಟ್ರೈನ್ ಹಿಡ್ಕೊಂಡು ಭಾರತಕ್ಕೆ ಬಂದ್ರು ಜನರಲ್ ಬೋಗಿಯಲ್ಲಿ. ಇಲ್ಲ ಅಂತಂದ್ರೆ ಇಂತಹ ದೊಡ್ಡ ನಮ್ಮ ಫಾದರ್ ಆಫ್ ದಿ ನೇಷನ್ ಎಂಬ ಬಿರುದನ್ನೇ ಕೊಟ್ಟು ಅಂತ ಕಿರಿಕಿರ್ತಿ ಅವರಿಗೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಒಂದು ವಿಶೇಷವಾದಂತಹ ಮೀಟಿಂಗ್ ಇರ್ತದೆ. ನಮ್ ಕಿರಿಕಿರ್ತಿ ಅನ್ನೋರಿಗೆ ಭಾರತ ರತ್ನ ಕೊಡಬೇಕು, ನೋಬೆಲ್ ಪುರಸ್ಕಾರ ಕೊಡಬೇಕು, ಮತ್ತೆ ಯಾವ್ದಾವ್ದು ಮನೆ ರವೀಶ್ ಕುಮಾರ್ ಅವರಿಗೆ ಕೊಟ್ಟಿರುವಂತ ಅದ್ಯಾವ್ದೋ ಮೆಂಗೆ ಹೋದಂತ ಇದೆಲ್ಲ ಬಿರೋದು ಅದನ್ನ ಕೊಡ್ಬೇಕು ಅಂತಂದ್ ಒಂದು ಕನಿಷ್ಠ ಒಂದ್ ಎರಡು ಭಾರತ ರತ್ನ ಆದ್ರೂ ಕೊಡ್ಬೇಕು, ಎರಡು ಇಲ್ಲಾಂದ್ರೆ ಒಂದೂವರೆ ಆದ್ರೂ ಭಾರತ ರತ್ನ ಕೊಡ್ಬೇಕು ಅಂತ ತಿಳಿಸಿ ಕ್ಯಾಬಿನೆಟ್ ನಲ್ಲಿ ಸದ್ಯದಲ್ಲಿ ಚರ್ಚೆ ಮಾಡಿದ್ದಾರೆ. ಇಂತಹ ಮೇಧಾವಿ ಜಾಣ ಚತುರ ಬರಹಗಾರ ಮಾತುಗಾರದಂತ ನಮ್ಮ ಕುರುಕುರಿ ಎಡಿಟರ್ ಕುರುಕುರಿ ಅಲ್ಲ ಕಿರಿಕೀರ್ತಿ ಅವರು ಇಂತಹವರಿಗೆ ನೀವು ಯಕಚಿತ್ ಒಂದು ಕೋಟಿ ಜನ ಫಾಲೋವರ್ಸ್ ಇರುವಂತಹ ಒಂದು ಕೋಟಿ ಜನ ಅವರನ್ನು ಮಾಡುವಂತಹ ಕನ್ನಯ್ಯ ಕುಮಾರ್ ಇಷ್ಟು ಕ್ಯಾರಿ ಹಿಂದಿ ಅವರು ಹಿಂದಿ ನಮ್ಮ ಕನ್ನಡದ ಕರಿಮಣಿ ಕನ್ನಡದ ಕಪ್ಪು ನೆಲದಿಂದ ಬಂದಂತ ಕಿರಿಕೀರ್ತಿ ಅವರಿಗೆ ನೀವು ಈ ತರ ಮೋಸ ಮಾಡೋದು ಈ ತರ ತೆಗೊಳ್ಳೋದು ಈ ತರ ಸರಿಯಾಗಲ್ಲ. ಇದನ್ನ ಆದಷ್ಟು ಬೇಗ ಬಿಟ್ಬಿಡಿ. ನಮ್ ಕಿರಿಕೀರ್ತಿ ಅಣ್ಣನ ಬಗ್ಗೆ ನಿಮ್ಗೇನು ಗೊತ್ತು? ನಮಗೆ ಕಿರಿಕೀರ್ತಿ ಅವ್ರು ಕಿರಿಕ್ ಕಿರಿಕ್ ಮಾಡಿದ್ರೆ ಅಂತಂದ್ರೆ ಏನೆಲ್ಲ ಆಗ್ಬೋದಾಗಿತ್ತು. ಈ ಕಿರಿಕ್ ಬಿಗ್ ಬಾಸ್ ಅಲ್ಲಿ ಕಿರಿಕಿರಿಕ್ ಮಾಡಿಬಿಟ್ಟಿದ್ನಂತಂದ್ರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ವಿನ್ನರು ಕೀರ್ತಿ. ಮತ್ತೆ ನಮ್ ಕಿರಿಕೀರ್ತಿ ಅಣ್ಣವ್ರು ಎಷ್ಟು ನ್ಯಾಷನಲಿಸ್ಟ್ ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಎಷ್ಟು ನ್ಯಾಷನಲಿಸ್ಟ್ ಅನ್ನಕ್ಕೆ ಒಂದು ಉದಾಹರಣೆ. ಮೊನ್ನೆ ನಮ್ ಕಿರಿಕೀರ್ತಿ ಅಣ್ಣನ ಮಗಂದು ಬರ್ತ್ಡೇ ಆಯ್ತು. ನಮ್ ಕಿರಿಕೀರ್ತಿ ಅಣ್ಣನ ಮಗ ಬರ್ತ್ಡೇಗೆ ನಮ್ ಅವ್ರು ಫ್ಯಾನ್ಸ್ ಫಾಲೋವರ್ ಅಲ್ಲಿ ಟ್ವಿಟರ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರಂತೆ, ನನ್ನ ಮಗನ್ ಬರ್ತ್ಡೇ ಇದೆ, ನಾವ್ ಏನ್ ನನ್ ಮಗನಿಗೆ ಗಿಫ್ಟ್ ಕೊಡ್ಬೇಕಂತ ಮಾಡಿದೀನಿ, ಯಾವ್ ಚೆನ್ನಾಗಿರುತ್ತೆ ಚಾಯ್ಸ್ ಮಾಡಿ ನೀವು ಅಂತ ಅಂದ್ರಂತೆ. ಅದಕ್ಕೆ ನಮ್ ಕಿರಿಕೀರ್ತಿ ಅಣ್ಣ ಏನೋ ಒಂದು ಫ್ಯಾನ್ಸ್ ಹೇಳಿದ್ರಂತ, ಇನ್ನು ನಿಮ್ ಮಗ ಚಿಕ್ಕವನಿದಾನೆ, ಒಂದ್ ಚಿಕ್ಕ ಸೈಕಲ್ ತಗೊಂಡೋಗಿ ಕೊಡಿ ಅಂತ ಹೇಳಿದ್ರಂತೆ. ಅವಾಗ ನಮ್ ಚಿಕ್ಕ ಕಿರಿಕೀರ್ತಿ ಅಣ್ಣ ಏನ್ ಮಾಡ್ತಿದ್ರು, ಚಿಕ್ಕ ಸೈಕಲ್ ತಗೊಂಡ್ ತನ್ನ ಮಗನ ಬಂದಂತ. ಅವಾಗ ಆ ಕಿರಿಕೀರ್ತಿ ಅಣ್ಣ ಮಗ ಏನ್ ಅನ್ಬೇಕು, ಅಪ್ಪ ನನ್ಗೆ ಐ ಡೋಂಟ್ ವಾಂಟ್ ದಿಸ್ ಸೈಕಲ್ ಅಂತ ಅಂದ್ಬಿಟ್ರಂತೆ. ವೈಪಪ್ಪ ವಯಸ್ಸು ಅಣ್ಣ ಅಂತರಂತೆ ನಮ್ ಕಿರಿಕೀರ್ತಿ ಅಣ್ಣ, ಪಪ್ಪ ಯು ಆರ್ ಎ ನ್ಯಾಷನಲಿಸ್ಟ್ ಬಿಗ್ ನ್ಯಾಷನಲಿಸ್ಟ್, ಇವು ನೀನೊಬ್ಬ ದೊಡ್ಡ ದೇಶಭಕ್ತ, ನಿಮ್ ದೇಶಭಕ್ತನ ಮಗ ಆಗೇಸಿ ನನಗೆ ಸೈಕಲ್ ಗೊಂಬೆ ಐಸ್ ಕ್ರೀಮ್ ಚಾಕ್ಲೇಟ್ ಕುರ್ಕುರೆ ಎಲ್ಲ ಬೇಡಪ್ಪ ನನಗೆ, ನನಗೆ ಬೇಕಾಗಿರುವುದು ಅಖಂಡ ಹಿಂದೂ ರಾಷ್ಟ್ರ. ಎಂತ ಯೋಚನೆ ರೀ, ಎಂತ ಯೋಚನೆ, ಎಂತ ದೇಶಭಕ್ತನ ಹುಟ್ಟಿಲ್ಲಿ, ಎಂತ ದೇಶಭಕ್ತ ಮಗ ಹುಟ್ಟಿದ್ದಾನೆ. ಈ ನಮ್ಮ ಮಕ್ಕಳು ಆಗಿದ್ರೆ ಏನಂತ ಕೇಳ್ತಾಯ್ತು, ಅಪ್ಪ ನಂಗೆ ಚಾಕ್ಲೇಟು ಕುರ್ಕುರೆ ಪಾನಿಪುರಿ ಮಸಾಲ್ಪುರಿ ಬೇಲ್ಪುರಿ ಐಸ್ ಕ್ರೀಮ್ ವಡೆ ಪಾವು ಏನೇನೋ ಇಡ್ಲಿ ಸಾಂಬಾರು ದೋಸೆ ಮಸಾಲ ದೋಸೆ ಏನೇನೋ ಕೇಳ್ತಾ ಇದ್ವು ರೀ. ಆದ್ರೆ ನಮ್ ಕಿರಿಕೀರ್ತಿ ಅಣ್ಣನ ದೇಶಭಕ್ತನ ಮಗ ದೇಶಭಕ್ತನೇ ಎಂದು ಪ್ರೂವ್ ಮಾಡಿಬಿಟ್ಟ. ಅಖಂಡ ದೇಶ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಸರಿಯಾಗಿ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಅನ್ನಕ್ ಬರಲಾರದಂತ ಒಂದು ಚಿಕ್ಕ ಹುಡುಗ ಈ ದೇಶ ಅಖಂಡ ಹಿಂದೂ ರಾಷ್ಟ್ರ ನನಗೆ ಬೇಕು, ನನಗೆ ಸೈಕಲ್ ಬೇಡ ಅಂತಂದ್ರಂತೆ. ಇಷ್ಟಕ್ಕೇನಿಲ್ಲ ನಮ್ ಕೀರ್ತಿ ಅಣ್ಣನ ಫ್ಯಾಮಿಲಿ ಮ್ಯಾಟ್ರು, ಇನ್ನೊಂದು ಬರುತ್ತೆ, ಇನ್ನೊಂದು ನಮ್ಮ ಅಣ್ಣಂದಿ ವೆಡ್ಡಿಂಗ್ ಆನಿವರ್ಸರಿ ಮದುವೆ ವಾರ್ಷಿಕೋತ್ಸವ ಇತ್ತು, ಅವಾಗೂ ಅಷ್ಟೇ ತಲೆ ಕೆಡ್ಸ್ಕೊಂಡ್ರು ಅವ್ರ ಹತ್ರ ಸಾಲ ಮಾಡಿಬಿಟ್ಟು ಇವ್ರು ಮಾಡ್ಬಿಟ್ಟು ಒಂದೂವರೆ ತೊಲೆ ಬಂಗಾರ ರಿಂಗ್ ತಗೊಂಡು ಅವ್ರ ಹೆಂಡತಿ ಕೊಡಕ್ ಹೋದ್ರಂತೆ. ಅವಾಗ ಅವ್ರ ಹೆಂಡತಿ ರೀ ಇದು ಕಳೆದೋಗಂತಹ ಬೆಲೆ ಇಲ್ಲಾರದಂತಹ ಬಂಗಾರ ನನಗೆ ಬೇಕಾಗಿಲ್ಲ, ನನಗೆ ವಿಶ್ವಗುರು ಭಾರತ ಬೇಕು ಅಂದ್ರಂತೆ. ಹಾ ಹಾ
ಎಂತ ದೇಶಭಕ್ತನ ಎಂತ ದೇಶಭಕ್ತ ಹೇಳ್ತಿ. ನಾವು ಇಂತ ದೇಶಭಕ್ತನ ಟ್ವಿಟರ್ ನಲ್ಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಮಾಡಂತ ನಾವೇ ಧನ್ಯರು. ಇಂತಹ ದೇಶಭಕ್ತರು ಫ್ಯಾಮಿಲಿಯಲ್ಲಿ ಇಂತಹ ಇದರಲ್ಲಿ ನಾವು ಇದು ಯಾವುದೋ ವಾಟರ್ ಸರಿ ಇಲ್ಲ, ವಾಟರ್ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ರೈತರ ಬೆಲೆ ರೈತರು ಬೆಳೆದಿರೋ ಬೆಲೆ ಡಬಲ್ ಆಗ್ತಾ ಇಲ್ಲ, ರೈತರಿಗೆ ವಾರ್ಷಿಕ ಆದಾಯ ಡಬಲ್ ಆಗ್ತಾ ಇಲ್ಲ, ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತೆ ಜಿ ಎಸ್ ಟಿ ಕುಸಿತ, ಜಿ ಎಸ್ ಟಿ ಹೆಚ್ಚಾಗಿ ಕಂಪನಿಗಳು ಬಂದ್ ಆಗ್ತಾ ಇದ್ದಾವೆ, ಏನ ಜಿ ಡಿ ಪಿ ಕುಸಿತ ಇದೆ, ರೂಪಾಯಿ ಮೌಲ್ಯ ಪಾತಾಳ ಐಸಿಯು ಅಲ್ಲಿದೆ, ಐಸಿಯು ಏನು ಅದರಲ್ಲಿ ಇದೆ, ತುರ್ತು ನಿಗಮ ಘಟಕದಲ್ಲಿ ಇದೆ ರೂಪಾಯಿ, ಮತ್ತೆ ಎಲ್ಲ ಬ್ಯಾಂಕ್ಗಳು ನೋ ಕ್ಯಾಶ್ ನೋ ಎಲ್ಲ ಕ್ಲೋಸ್ ಮಾಡ್ತಾ ಇದಾವೆ. ಇಂತಹ ಹಾಗು ಇದು ಹಾಳು ಮೋಳು ರಾಮ ಮಂದಿರ ಮಸೀದಿ ಅಂತ ಜಗಳ ಗಲಾಟೆ ಅಂತ ಹೇಳುವಂತ ಕನ್ನಯ್ಯಕುಮಾರ್ಗೆ ನೀವು ಬೆಂಬಲಿಸಿದ್ರ ಅಂತಂದ್ರೆ ಇದು ನ್ಯಾಯವ? ನನ್ನ ಕೀರ್ತಿ ಅಣ್ಣನ ಕೀರ್ತಿ ಅಜರಾಮರ ಇದೆ. ಎಷ್ಟೇ ಯುಗ ಯುಗ ಯುಗಗಳು ಕಳೆದರು ರಾಮ ಹೋಗಿ ಕೃಷ್ಣ ಬರ್ಲಿ, ಕೃಷ್ಣ ಹೋಗಿ ರಾಮ ಬರ್ಲಿ, ಇಲ್ಲಾಂತಂದ್ರೆ ರಾಮ್ ಗೋಡ್ಸೆ ಬರ್ಲಿ, ಸಾವರ್ಕರ್ ಬರ್ಲಿ, ಚಕ್ರವರ್ತಿ ಸೂಲಿಬೆಲೆ ಬರ್ಲಿ, ಬಿಟ್ರೆ ತೇಜಸ್ವಿ ಸೂರ್ಯ ಬರ್ಲಿ, ಯಾರೇ ಬಂದ್ರು ನಮ್ ಅಣ್ಣಂದು ಸಾಧನೆಯನ್ನ ಯಾರ್ಯಾರು ಹೊಲ್ಸಕ್ಕಾಗಲ್ಲ. ಹೋಗಿ 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 ನಮ್ಮ ಅಣ್ಣನ್ಗೆ ಅದು ಕನ್ನಡ ಗೊತ್ತಿಲ್ಲದಂತಹ ಹೋಗಿ ಕನ್ನಯ್ಯಕುಮಾರ್ ಡಾಕ್ಟರ್ ಕನ್ನಯ್ಯಕುಮಾರ್ಗೆ ನೀವು ಹೋಲಿಸ್ತಾ ಇದೀರಿ ಅಂತಂದ್ರೆ ನಮ್ಮ ಅಣ್ಣ ಸರಿ ಕನ್ನಡದ ಪರ ಹೋರಾಟಗಾರ, ಕನ್ನಡದ ಕಂದ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಕುಂತರು ನಿಂತರು ಕನ್ನಡ 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 ಅಂತ ಜೀವಿಸುವ ಕನ್ನಡದ ಕಂದ ನಮ್ಮ ಕುರುಕುರೆ ಕೀರ್ತಿಯವರು, ಕಿರಿಕ್ ಕೀರ್ತಿಯವರು, ಕಿರಿಕ್ ಕೀರ್ತಿಯವರು ಎಡಿಟ್ ಎಡಿಟ್ ಮಾಡಿದ್ರು ಕಿರಿಕ್ ಕೀರ್ತಿಯವರು. ಇಂತಹ ಮಹಾನ್ ಭಾವ ನಮ್ ರಾಜ್ಯದಲ್ಲಿ ಇರೋದಂತ ನಮ್ ಪುಣ್ಯ, ನಮ್ ಜೊತೆ ಇದಾರಲ್ಲ ಅನ್ನೋದು ಇನ್ನೂ ಒಂದು ಪುಣ್ಯ. ಇಂತಹ ಒಬ್ಬ ಧೀಮಂತ ವ್ಯಕ್ತಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಹೋಗಿ ಹೋಗಿ ದೇಶ ಸಮಸ್ಯೆ ಹಂಗಿದೆ, ದೇಶ ಸಮಸ್ಯೆ ಹಿಂಗಿದೆ, ಹಿಂಗ್ ಕುಸಿತಾ ಇದೆ, ಹಂಗ್ ಕುಸಿತಾ ಇದೆ, ಹಿಂಗ್ ಹೇಳ್ತಾ ಇದೆ, ಹಿಂಗ್ ಬೀಳ್ತಾ ಇದೆ ಅಂತ ಇಂಥವ್ರನ್ನೆಲ್ಲ ನೀವು ಸಪೋರ್ಟ್ ಮಾಡ್ಬಿಟ್ಟು ಇದು ಏನಾಗುತ್ತೆ ಇದು ಈ ತರ ಹೇಳೋದ್ರಿಂದ ಈ ಹೇಳೋದ್ರಿಂದ ಇದು ನ್ಯಾಷನಲ್ ನ್ಯೂಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ನಮಗೆ ಇದಾವೆ. ನಾವೇ ಅವ್ರಿಗೆ ಮಧ್ಯಾಹ್ನ ಟಿಫಿನು, ಮಧ್ಯಾಹ್ನ ಟಿಫಿನ್ ಅಲ್ಲ ಬೆಳಿಗ್ಗೆ ಟಿಫಿನು, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರು, ಒಂದಿಷ್ಟು ಪೋಟ್ಕೋಕ್ಕೆ ಎಲ್ಲ ನಾವೇ ಕೊಡೋದು. ನಾವೇ ನಮ್ಮ ಪಾರ್ಟಿಯಿಂದಾನೇ ಕೊಡ್ತೀವಿ. ನಮ್ಮ ಪಾರ್ಟಿ ಅಂದ್ರೆ ಕಿರಿಕಣ್ಣನ ಪಾರ್ಟಿಯಿಂದಾನೇ ಎಲ್ಲ ಹೋಗೋದು, ಕಿರಿಕ್ ಪಾರ್ಟಿಯಿಂದಾನೇ ಹೋಗೋದು, ಎಲ್ಲ ಕೊಡ್ತೀವಿ. ಅವ್ರು ನಮ್ಮ ಬಗ್ಗೆ ಮಾತಾಡಲ್ಲ. ಆದ್ರೂ ಕೆಲವೊಬ್ರು ದೇಶದ್ರೋಹಿಗಳು ಅಂತ ನೀ ರವೀಶ್ ಕುಮಾರ್ ಅಂತವ್ರು ಹಾಕ್ಬಿಡ್ತಾರೆ ತಮ್ಮ ಚಾನಲ್ಗಳಲ್ಲಿ, ಈ ಯೂಟ್ಯೂಬ್ ಅಲ್ಲಿ ಆಕಾಶ್ ಬ್ಯಾನರ್ಜಿ ಅಂತವ್ರು, ಈ ಮಹೇಂದ್ರ ಕುಮಾರ ಅಂತವ್ರು, ಈ ರಾಜ್ ಚಿಂತನ್ ಅಂತವ್ರು, ಈ ದೀಪು ಗೌಡ್ರ ಅಂತವ್ರು, ಇದ್ರಲ್ಲ ದೇಶದ್ರೋಹಿಗಳು. ಇವ್ರಂತಹ ಕೆಟ್ಟ ಮನಸ್ಥಿತಿ ದೇಶದ್ರು, ಇವರು ಅದ ಕುಸಿತು, ಇದೆದ್ದೇಳ್ತು, ಇದು ಮಲ್ಕೊಂತು, ಇದು ಬಿತ್ತು ಆಯ್ತು, ದೇಶ ಲಾಸ್ ಆಯ್ತು, ದೇಶ 20 ವರ್ಷ ಹಿಂದೆ ಹೋಯ್ತು, ಬಿಜೆಪಿ 20 ವರ್ಷ ಮುಂದಕ್ ಬಂತು, ಬಡವ್ರ ಮನೆ ಬಿತ್ತು, ಬಿಜೆಪಿ ಆಫೀಸ್ ಎತ್ತು, ಅಲ್ಲಿ ಅತ್ಯಾಚಾರ ಆಯ್ತು, ಇವ್ರ ಅತ್ಯಾಚಾರ ಮಾಡಿದ್ರು, ಇವ್ರು ಇದು ಮಾಡಿದ್ರು, ಇದೆಲ್ಲ ಆಯ್ತು, ಸರಿ ಇಲ್ಲ. ಇವ್ರು ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರ ದೇಶದ್ರೋಹಿಗಳು, ಇವ್ರನ್ನ ಯಾರು ಫಾಲೋ ಮಾಡ್ಕೊಬಿಡಿ. ಫಾಲೋ ಮಾಡಿದ್ರಿ ನೀವು ದೇಶದ್ರೋಹಿಗಳು. ದೇಶಭಕ್ತರು ಅಂತಂದ್ರೆ ಕಿರಿಕ್ ಕೀರ್ತಿಯನ್ನ ಅವರಿಗೆ ಆದಷ್ಟು ಭಾರತ ರತ್ನ ಸಿಗ್ಲಿ ಅನ್ಕೊಂಡು ನಿಮ್ಗೆಲ್ಲರಿಗೂ ಬೀಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ. ಮತ್ತೆ ಜೈ ಹಿಂದ್, ಜೈ ಕೀರ್ತಿ, ಜೈ ಹಿಂದ್, ಜೈ ಕಿರಿಕ್ ಕೀರ್ತಿ. ನಮಸ್ತೆ, ವಣಕಂ, ಚಲಿಯೇ ವಣಕಂ, ಮುಂದಕ್ಕೋಗೋಣ. ಮುಚ್ಚ್ರಾಯ ಸಾಕು ಕಂಡಿದ್ದೀನಿ, ಏನು ಹಂಗ ಕೀರ್ತಿ, ಹಂಗಂತೆ ಕೀರ್ತಿ, ಹಿಂಗಂತೆ ಕೀರ್ತಿ, ಇದಂತೆ ಕೀರ್ತಿ, ಬಕೆಟ್ ಅಂತೆ ಕೀರ್ತಿ, ಚೊಂಬು ಅಂತೆ ಕೀರ್ತಿ, ಚರಿಗೆ ಅಂತೆ ಕೀರ್ತಿ, ಗ್ಲಾಸ್ ಅಂತೆ ಕೀರ್ತಿ, ಅದು ಇದು ಅಂತ ಹೇಳ್ತಾರೆ. ಕೀರ್ತಿ ಅನ್ನೋದ್ ಬಗ್ಗೆ ಏನ್ರೆಯೇ ನಿಮಗ್ ಗೊತ್ತು? 10,000 ಫ್ಯಾನ್ಸ್ ಇರುವಂತಹ ಇನ್ಸ್ಟಾಗ್ರಾಮ್ ಅಲ್ಲಿ 420 ಫ್ಯಾನ್ಸ್ ಇರುವಂತಹ, ಫೇಸ್ಬುಕ್ ಅಲ್ಲಿ 880 ಫ್ಯಾನ್ಸ್ ಇರುವಂತಹ ಏಕೈಕ ಕರ್ನಾಟಕದ ಕಲಾವಿದ, ಕರ್ನಾಟಕದ ಕಂದ, ಕಂದ ಹೋರಾಟಗಾರ, ಏನೇನೆಲ್ಲ ಬರೆದುಕೊಟ್ಟಿದ್ದಾರೆ. ಬಿಗ್ ಬಾಸ್ ಕೀರ್ತಿ
ಟಿಕ್ ಟಾಕ್ ಸ್ಟಾರ್ ಕಿರಿಕ್ ಕೀರ್ತಿ ಎಷ್ಟು ಓದ್ಲಿ ಕಿರಿಕ್ ಕೀರ್ತಿ ಅಂತ ಏನಕ್ಕಾದ್ರೂ ಹೆಸರು ಬಂತದ್ದು ಗೊತ್ತಾ? ನೀವೆಲ್ಲ ಮಹಾದಾಯಿ ಹೆಸರು ಕೇಳಿರ್ತೀರ, ನೀವೆಲ್ಲ ಕಾವೇರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕಳಸ ಬಂದೂರು ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕೃಷ್ಣ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಸೌರಂ ವಿಶ್ವೇಶ್ವರ ಉಕ್ಕು ಕಾರ್ಖಾನೆಯ ಬಗ್ಗೆ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಬಗ್ಗೆ ಹೆಸರು ಕೇಳಿರ್ತೀರ. ನೀವು ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಕನ್ನಡ ಬರೆಯೋಕೆ ಅವಕಾಶ ಕೊಡಬೇಕು ಅನ್ನೋದನ್ನ ಕೇಳಿರ್ತೀರ. ಇದ್ರೆಲ್ಲ ಇವತ್ತೊಂದ್ ದಿನ ನಾವು ಸಾಧಿಸಿದೀವಿ, ಈ ಹೋರಾಟದಿಂದ ಜಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ನಮ್ಮ ಕುರ್ಕುರೆ ಕೀರ್ತಿ ಅವರೇ ಕಾರಣ. ಸಾರಿ ಸಾರಿ, ಕಟ್ ಕಟ್ ಮಾಡಿ, ಕುರ್ಕುರೆ ಕೀರ್ತಿ ಅಲ್ಲ, ಕಿರಿಕ್ ಕೀರ್ತಿ ಎಡಿಟರ್ ನೆನ್ಪಿಟ್ಕೊಳ್ಳಿ. ನಮ್ ಕಿರಿಕ್ ಕೀರ್ತಿ ಅವರೇ ಕಾರಣ ಈ ಗೋವಾ ಸಿಎಂ ಜೊತೆ ಸತತವಾಗಿ ಕನ್ನಡ ಬಾವುಟ ಇಟ್ಕೊಂಡು ದಂಡಿನ ಸತ್ಯಾಗ್ರಹ, ಉಪ್ಪಿನ ದಂಡಿ ಸತ್ಯಾಗ್ರಹ ಮಾಡಿ ಎಷ್ಟು ಕಷ್ಟಪಟ್ಟು ಊಟ ನಿದ್ದೆ ಎಂಟರು ಮಕ್ಕಳು ಎಲ್ಲಾ ಬಿಟ್ಟು ಗೋವಾ ಸಿಎಂ ಜೊತೆ ಕಂಟಿನ್ಯೂ ಆಗಿ ಮೀಟಿಂಗ್ ಮಾಡಿ ಚೀಪ್ ಆಗಿ ಸಿಗೋ ಬಿಯರ್ ಕುಡ್ಕೊಂಡು, ನೀರು ಸತ್ಯ ಕುಡ್ದಿಲ್ಲ, ಚೀಪ್ ಆಗಿ ಸಿಗುವಂತ ಗೋವಾ ಬಿಯರ್ ಕುಡ್ಕೊಂಡು ಗೋವಾದ ಪಬ್ ನಲ್ಲಿ ಸತ್ಯಾಗ್ರಹ ಮಾಡಿ ಅಲ್ಲಿ ಕಿರಿಕ್ ಸಿಕ್ಕಾಪಟ್ಟೆ ಕಿರಿಕ್ ಗೋವಾ ಸಿಎಂ ಜೊತೆ. ಅವ್ನ ಕಿರಿಕ್ ತಾಳಾರ್ದೆ, ಅವನ ಕಿರಿಕಿರಿ ತಾಳಾರ್ದೆ ಇವತ್ತಿನ ದಿನ ಲಕ್ಷ TMC ನೀರನ್ನ ಕೃಷ್ಣಾಗೆ, ಮಲಪ್ರಭಾಗೆ, ಘಟಪ್ರಭಾಗೆ ಅಷ್ಟೇ ಯಾಕೆ, ನಮ್ಮ ಚಕ್ರವರ್ತಿ ಸೂರ್ಯದಲ್ಲೇ ಮುಳುಗಿ ಜ್ಞಾನೋದಯ ಪಡೆದ್ರಲ್ಲ ವೃಷಭಾವತಿ ನದಿಗೂ ಕೂಡ ನಮ್ಮ ನೀರು ಬಿಡಿಸಿದ್ದು ನಮ್ಮ ಕೀರ್ತಿ ಅನ್ನೋದು ಕನ್ನಡಿಗರಾದ ನಾವು ಎಂದು ಮರಿಬಾರದು ಅಂತೇಳಿ ಮರ್ತೇವೆ. ಅದು ಕನ್ನಡಕ್ಕೆ ಮಾಡುವ ದ್ರೋಹ ಅಲ್ಲ, ಅದು ನಮ್ಮ ಕೀರ್ತಿ ಮಾಡುವಂತ ದ್ರೋಹ, ಮತ್ತು ನಮ್ಮ ವೃಷಭಾವತಿ ನದಿಗೆ ಮಾಡುವಂತ ದ್ರೋಹ. ಯಾರು ಕಳಸ ಬಂಡೂರು ಕಿರಿ, ಕಳಸ ಬಂಡೂರು ಅದೇ ಸೇಮ್ ಕಿರಿ ಮಾಡಿಬಿಟ್ಟು ಕಳಸ ಬಂಡೂರು ಇಶ್ಯೂನ ಇವತ್ತೊಂದ್ ದಿನ ಸಾಲ್ವ್ ಮಾಡಿ ನಮ್ಮ ರೈತರು ಸಮೃದ್ಧವಾಗಿ ಅಂತ ಬೆಳೆಯುವಂತ ಬೆಳೆಗಳನ್ನ ಕಾರಣನೇ ನಮ್ಮ ಕಿರಿ. ಅದ್ ಯಾವ್ದೋ ಒಂದ್ ಬ್ರೀಡ್ ಮಾಡಿದ್ರಂತೆ, ಮೊನ್ನೆ ಉತ್ತರ ಕರ್ನಾಟಕ ಹೋದಾಗ ನೋಡಿದೆ, ಕಿರಿಕೀರ್ತಿ ಬ್ರೀಡ್ ಅಂತೆ. ಯಾವ್ದೋ ಒಂದ್ ಬೀಜನ್ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಬಿಟ್ಟು ಭೂಮಿಯಲ್ಲಿ ನೆಟ್ಬಿಟ್ಟು ಅದಕ್ಕೆ ಕಿರಿಕ್ ಕೀರ್ತಿ ಹೆಸರು ಅಜಮರಾಮರವಾಗಿರ್ಲಿ ಅಂತ ಕಿರಿಕ್ ಕೀರ್ತಿ ತಳಿ ಅಂತ ಇಟ್ಬಿಟ್ಟು ಅವರಂತೆ. ಕಿರಿಕ್ ಕೀರ್ತಿ ತಳಿ, ಓ ಎಷ್ಟು ಚೆನ್ನಾಗಿದೆಲ್ಲ. ಇದು ನಮ್ಮ ಕಿರಿಕ್ ಕೀರ್ತಿ ಅಣ್ಣನ ಗ್ರೇಟ್ನೆಸ್ ಅಂತಂದ್ರೆ ಇತ್ತು. ಯಪ್ಪ, ಈ ತಮಿಳು ರಾವಳಿ ಅದು ದಿವಂಗತ ಜಯಲಲಿತ ಕೂಡ ಈ ಕಾವೇರಿ ದೇವೇಗೌಡರು, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ವಾಟಾಳ್ ನಾಗರಾಜು, ಯಾರ್ಯಾರೆಲ್ಲ ಎಷ್ಟೆಲ್ಲ ಪ್ರಯತ್ನ ಪಟ್ರು. ನಾವೆಲ್ಲ ಕಣ್ಣಾರೆ ನೋಡಿಲ್ವಾ, ಟಿವಿನಲ್ಲಿ ನೋಡಿಲ್ವಾ, ಮತ್ತೆ ಪಬ್ಲಿಕ್ ಟಿವಿಯಲ್ಲಿ ನೋಡಿಲ್ವಾ, ಎಲ್ಲಾ ಟಿವಿಯಲ್ಲಿ ನೋಡಿದ್ವಿ. ಎಂತ ದೊಡ್ಡ ದೊಡ್ಡ ವಿಷಯ ಮಾರ, ಯಪ್ಪ ಯಪ್ಪ ಯಪ್ಪ. ಆದ್ರೆ ಆಗಿದ್ದೇನು, ಕಡೆಗು ಯಾರು ಬರ್ಬೇಕಾಗಿತ್ತು, ನನ್ನ ಕೀರ್ತಿ ಅಣ್ಣನೇ ಬರ್ಬೇಕಾಗಿತ್ತು. ಬಟ್ಟೆ ಬಿಚ್ಚಿ ಎಲ್ಲ ಬಿಚ್ಚಿ ಅದು ಕಾಗೆಗಳೇ ವರ್ಣಭೇದ ನೀತಿ ಮಾಡುವಂತಹ ಕಲರ್ ಇರುವಂತಹ ನಮ್ಮ ಕೀರ್ತಿ 28 ಸಲ ಓದಿಕೇತನ ಸುಟ್ರ, 28 ಸಲ ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕಿ ರೋಸ್ಟ್ ಮಾಡಿಬಿಟ್ರೆ ಯಾವ ಕಲರ್ ಬರುತ್ತೆ, ಆ ಕಲರ್ ಇರುವಂತಹ ನಮ್ಮ ಕೀರ್ತಿ, ಕನ್ನಡದ ಕರಿಮಣಿ ಕೀರ್ತಿ, ಕಿರಿಕ್ ಕೀರ್ತಿ ಅಣ್ಣವರು ಜಯಲಲಿತನ ಜೊತೆ ಕಿರಿಕಿರಿ 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 ಮಾಡ್ಬಿಟ್ರು. ಆ ಕಿರಿಕಿರಿ ಕಿರಿಕಿರಿ ತಾಳದೆ ಜಯಲಲಿತ ಅವರು ಚೆನ್ನೈ ಆಸ್ಪತ್ರೆ ಮಾರಾಯ, ಎಂತ ಸಾವು, ಚೆನ್ನೈ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಹೇಳ್ಬಿಟ್ರು. ಇವಾಗ ನೋಡಿ ಎಷ್ಟು ಆರಾಮಿದ್ದಾರೆ ಕಾವೇರಿ ತೀರದ ಜನ. ಇದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬಾರ್ದು. ಈ ಸುಳ್ಳು ಸುಮ್ಮನೆ ನಮ್ ಕೀರ್ತಿ ಎಲ್ಲ ನೀವು ಈ ತರ ಟಾರ್ಚರ್ ಮಾಡೋದು ಸರಿನಾ? ಇಷ್ಟಕ್ಕೆ ಏನ್ ಹೇಳಿದ್ರೆ, ನಮ್ ಪ್ರಧಾನಿ ಅಂದ್ರೆ ಸಾಮಾನ್ಯ ಅಮೇರಿಕ ಒನ್ಸ್ ಅಪಾನ್ ಎ ಟೈಮ್ ಅಮೇರಿಕಕ್ಕೆ ನಮ್ ಪ್ರಧಾನಿ ಬಿಟ್ಟಿರ್ಲಿಲ್ಲ. ಇವತ್ತು ಅದೇ ಅಮೇರಿಕದ ಪ್ರೆಸಿಡೆಂಟ್, ವಿಶ್ವದ ಬೊಂಟಣ್ಣ ಅಂತಾರಲ್ಲ, ಬಿಗ್ ಬಾಸ್, ದೇಶದ ವಿಶ್ವದ ಬಿಗ್ ಬಾಸ್ ಅಂತ ಆದಂತಹ ನಮ್ಮ ಅಮೇರಿಕದಂತಹ ವೈಟ್ ಹೌಸ್ ನಲ್ಲಿರುವಂತಹ ವೈಟ್ ಜಿರಳೆ ಅಂತಿರುವಂತಹ ಆ ಟ್ರಂಪ್ ಅವರು ನಮ್ಮ ಮೋದಿಗೆ ಹೊಸದಾಗಿ 130 ಜನಕ್ಕೆ ಒಬ್ಬ ಫಾದರ್ ಬೇಕೇ ಬೇಕು ಅನ್ನೋ ಭಕ್ತರ ಆಗ್ರಹಕ್ಕೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಕೊಟ್ರಲ್ಲ, ಅದಕ್ಕೂ ಕೂಡ ಮೊನ್ನೆ ಅಂದ್ರೆ ಆಷಾಢ ಶ್ರಾವಣ ಕಳೆದ ಮೇಲೆ ಟೀಕ್ ಟಾಕ್ ಆಗಿ ಡ್ರೆಸ್ ಮಾಡಿಕೊಂಡು ಪೇರೆಂಟ್ ಲವ್ಲಿ ಹಾಕೊಂಡು ನಮ್ ಕೀರ್ತಿ ಅವರು ಅಮೇರಿಕದ ಟ್ರಂಪ್ ಜೊತೆ ಸರಿ ಸಮಾನವಾಗಿ ವೈಟ್ ಹೌಸ್ ನಲ್ಲಿ ಕುಂತುಕೊಂಡು
ಇಲ್ಲ, ನಮ್ ದೇಶ ನಮ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರೆಲ್ಲ ಅಸಲು ಎಲ್ಲ ತ್ಯಾಗ ಮಾಡಿ ಫಕೀರರಾಗಿದ್ದಾರೆ, ಚಿಂದಿಂಗನಾಗಿದ್ದಾರೆ, ಚೌಕಿದಾರ ಆಗಿದ್ದಾರೆ, ಇಂತಹ ಎಲ್ಲವನ್ನು ತ್ಯಾಗ ಮಾಡಿದಂತಹ ಅಣಿವೆ ರಾಜನಿಗೆ ಸೋಕಿಲಾಲನಿಗೆ ಅಲ್ಲ ಸೋಕಿಲಾಲಲ್ಲ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯವರಿಗೆ ನೀವು ಏನಾದ್ರ ಮಾಡಿ ಹೆಂಗಾದ್ರ ಮಾಡಿ ಅಮೆರಿಕದ ವಿಶ್ವದ ದೇಶ ದೊಡ್ಡಣ್ಣದಂತ ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಭಾರತದ ಫಾದರ್ ಆಫ್ ದಿ ನೇಷನ್ ಅಂತ ಬಿರುದು ಕೊಡ್ಲೇಬೇಕು ಅಂತ ಕೊಟ್ರು. ಅದನ್ನ ಕೊಟ್ಟ ತಕ್ಷಣನೇ ನಮ್ಮ ಕಿರಿಕಣ್ಣ ವೈಟ್ ಹೌಸ್ ಇಂದ ಬಂದಿತ್ತು. ಇಲ್ಲೂ ಚಪ್ಪಯ್ಯ ವೈಟ್ ಆಗತ್ತಂತ ಬೆಳ್ಳಗಾಗತ್ತಲ್ಲ ಬಿಳಿ ಹೌಸ್ ಬರ್ತಿರ್ಲಿಲ್ಲ. ಅದ್ ಏನೋ ಇವನ್ ಕಾಯ್ ಕಿರಿಕಿರಿ ತಾಳಲಾರದೆ ಟ್ರಂಪ್ ಏನ್ ಮಾಡ್ಬಿಟ್ರು ವೈಟ್ ಹೌಸ್ ಇಂದ ಘೋಷಣೆ ಮಾಡ್ಬಿಟ್ರು ಇನ್ಮೇಲಿಂದ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಬರ್ತರು. ಓ ಅಂತೆಲ್ಲ ಚಪ್ಪಾಳೆ ಹೊಡೆದ್ಮೇಕೆ ಖುಷಿಯಾಗಿದ್ಮೇಕೆ ಈ ಕಿರಿಕೀರ್ತಿ ಅವ್ರದ್ದು ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿದ್ಮೇಕೆ ಅವಾಗೆ ಕಿರಿಕೀರ್ತಿ ಅವರು ಇದು ಯಾರು ಟ್ರೈನ್ ಹಿಡ್ಕೊಂಡು ಭಾರತಕ್ಕೆ ಬಂದ್ರು ಜನರಲ್ ಬೋಗಿಯಲ್ಲಿ. ಇಲ್ಲ ಅಂತಂದ್ರೆ ಇಂತಹ ದೊಡ್ಡ ನಮ್ಮ ಫಾದರ್ ಆಫ್ ದಿ ನೇಷನ್ ಎಂಬ ಬಿರುದನ್ನೇ ಕೊಟ್ಟಂತ ಕಿರಿಕೀರ್ತಿ ಅವರಿಗೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಒಂದು ವಿಶೇಷವಾದಂತಹ ಮೀಟಿಂಗ್ ಇರ್ತದೆ. ನಾವು ಕಿರಿಕೀರ್ತಿ ಅನ್ನೋರಿಗೆ ಭಾರತ ರತ್ನ ಕೊಡಬೇಕು, ನೋಬೆಲ್ ಪುರಸ್ಕಾರ ಕೊಡಬೇಕು, ಮತ್ತೆ ಯಾವ್ದಾವ್ದು ಮನೆ ರವೀಶ್ ಕುಮಾರ್ ಅವರಿಗೆ ಕೊಟ್ಟಿರುವಂತ ಅದ್ಯಾವ್ದೋ ಮೆಂಗೆ ಹೋದಂತ ಇದೆಲ್ಲ ಬಿರೋದು ಅದನ್ನ ಕೊಡ್ಬೇಕು ಅಂತಂದ್ರೆ ಒಂದು ಕನಿಷ್ಠ ಒಂದು ಎರಡು ಭಾರತ ರತ್ನ ಆದ್ರೂ ಕೊಡ್ಬೇಕು, ಎರಡು ಇಲ್ಲಾಂದ್ರೆ ಒಂದೂವರೆ ಆದರೂ ಭಾರತ ರತ್ನ ಕೊಡಬೇಕು ಅಂತ ತಿಳಿಸಿ ಕ್ಯಾಬಿನೆಟ್ ನಲ್ಲಿ ಸದ್ಯದಲ್ಲಿ ಚರ್ಚೆ ಮಾಡಿದ್ದಾರೆ. ಇಂತಹ ಮೇಧಾವಿ ಜಾಣ ಚತುರ ಬರಹಗಾರ ಮಾತುಗಾರದಂತ ನಮ್ಮ ಕುರುಕುರೆ ಎಡಿಟರ್ ಕುರುಕುರೆ ಅಲ್ಲ ಕಿರಿಕೀರ್ತಿ ಅವರು ಇಂತಹವರಿಗೆ ನೀವು ಯಕಚಿತ್ ಒಂದು ಕೋಟಿ ಜನ ಫಾಲೋವರ್ಸ್ ಇರುವಂತಹ ಒಂದು ಕೋಟಿ ಜನ ಅವರನ್ನು ಮಾಡುವಂತಹ ಕನ್ನಯ್ಯ ಕುಮಾರ್ ಇಷ್ಟು ಕ್ಯಾರಿ ಹಿಂದಿ ನಮ್ಮ ಕನ್ನಡದ ಕರಿಮಣಿ ಕನ್ನಡದ ಕಪ್ಪು ನೆಲದಿಂದ ಬಂದಂತ ಕಿರಿಕೀರ್ತಿಯವರಿಗೆ ನೀವು ಈ ತರ ಮೋಸ ಮಾಡೋದು ಈ ತರ ತೆಗೊಳ್ಳೋದು ಈ ತರ ಸರಿಯಾಗಲ್ಲ. ಇದನ್ನ ಆದಷ್ಟು ಬೇಗ ಬಿಟ್ಬಿಡಿ. ನಮ್ ಕಿರಿಕೀರ್ತಿ ಅಣ್ಣನ ಬಗ್ಗೆ ನಿಮ್ಗೆ ಏನು ಗೊತ್ತು? ನಮಗೆ ಕಿರಿಕೀರ್ತಿಯವರು ಕಿರಿಕ್ ಕಿರಿಕ್ ಮಾಡಿದ್ರೆ ಅಂತಂದ್ರೆ ಏನೆಲ್ಲ ಆಗ್ಬೋದಾಗಿತ್ತು. ಈ ಕಿರಿಕ್ ಬಿಗ್ ಬಾಸ್ ಅಲ್ಲಿ ಕಿರಿಕಿರಿಕ್ ಮಾಡಿಬಿಟ್ಟಿದ್ನಂತಂದ್ರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ವಿನ್ನರ್ ಕೀರ್ತಿ. ಮತ್ತೆ ನಮ್ ಕಿರಿಕೀರ್ತಿ ಅಣ್ಣವ್ರು ಎಷ್ಟು ನ್ಯಾಷನಲಿಸ್ಟ್ ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಎಷ್ಟು ನ್ಯಾಷನಲಿಸ್ಟ್ ಅನ್ನಕ್ಕೆ ಒಂದು ಉದಾಹರಣೆ. ಮೊನ್ನೆ ನಮ್ ಕಿರಿಕೀರ್ತಿ ಅಣ್ಣನ ಮಗಂದು ಬರ್ತ್ಡೇ ಆಯ್ತು. ನಮ್ ಕಿರಿಕೀರ್ತಿ ಅಣ್ಣನ ಮಗ ಬರ್ತ್ಡೇಗೆ ನಮ್ ಅವ್ರ ಫ್ಯಾನ್ಸ್ ಫಾಲೋವರ್ ಅಲ್ಲಿ ಟ್ವಿಟರ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರಂತೆ, ನನ್ನ ಮಗಂದು ಬರ್ತ್ಡೇ ಇದೆ, ನಾವ್ ಏನ್ ನನ್ ಮಗನಿಗೆ ಗಿಫ್ಟ್ ಕೊಡ್ಬೇಕಂತ ಮಾಡಿದೀನಿ, ಯಾವ್ದು ಚೆನ್ನಾಗಿರುತ್ತೆ ಚಾಯ್ಸ್ ಮಾಡಿ ನೀವು ಅಂತಂದ್ರಂತೆ. ಅದಕ್ಕೆ ನಮ್ ಕಿರಿಕೀರ್ತಿ ಅಣ್ಣ ಏನೋ ಒಂದು ಫ್ಯಾನ್ಸ್ ಹೇಳಿದ್ರಂತ, ಇನ್ನು ನಿಮ್ ಮಗ ಚಿಕ್ಕವನಿದಾನೆ, ಒಂದ್ ಚಿಕ್ಕ ಸೈಕಲ್ ತಗೊಂಡೋಗಿ ಕೊಡಿ ಅಂತ ಹೇಳಿದ್ರಂತೆ. ಅವಾಗ ನಮ್ ಚಿಕ್ಕ ಕಿರಿಕೀರ್ತಿ ಅಣ್ಣ ಏನ್ ಮಾಡ್ತಿದ್ರು, ಚಿಕ್ಕ ಸೈಕಲ್ ತಗೊಂಡು ತನ್ನ ಮಗನಿಗೆ ಬಂದಂತೆ. ಅವಾಗ ಆ ಕಿರಿಕೀರ್ತಿ ಅಣ್ಣ ಮಗ ಏನ್ ಅನ್ಬೇಕು, ಮಗಪ್ಪ ನನ್ಗೆ ಐ ಡೋಂಟ್ ವಾಂಟ್ ದಿಸ್ ಸೈಕಲ್ ಅಂತ ಅಂದ್ಬಿಟ್ರಂತೆ. ವೈ ಪಪ್ಪ ವೈ ಸಣ್ಣ ಅಂತರಂತೆ ನಮ್ ಕಿರಿಕೀರ್ತಿ ಅಣ್ಣನ. ಪಪ್ಪ ಯು ಆರ್ ಎ ನ್ಯಾಷನಲಿಸ್ಟ್ ಬಿಗ್ ನ್ಯಾಷನಲಿಸ್ಟ್, ಇವ್ ನೀನೊಬ್ಬ ದೊಡ್ಡ ದೇಶಭಕ್ತ, ನಿಮ್ ದೇಶಭಕ್ತನ ಮಗ ಆಗೇಸಿ ನನಗೆ ಸೈಕಲ್ ಗೊಂಬೆ ಐಸ್ ಕ್ರೀಮು ಚಾಕ್ಲೇಟು ಕುರ್ಕುರೆ ಎಲ್ಲ ಬೇಡಪ್ಪ ನನಗೆ, ನನಗೆ ಬೇಕಾಗಿರುವುದು ಅಖಂಡ ಹಿಂದೂ ರಾಷ್ಟ್ರ. ಎಂತ ಯೋಚನೆ ರೀ, ಎಂತ ಯೋಚನೆ, ಎಂತ ದೇಶಭಕ್ತನ ಹೊಟ್ಟೆಯಲ್ಲಿ ಎಂತಹ ದೇಶಭಕ್ತ ಮಗ ಹುಟ್ಟಿದ್ದಾನೆ. ಈ ನಮ್ಮ ಮಕ್ಕಳು ಆಗಿದ್ರೆ ಏನಂತ ಗೊತ್ತಾಯ್ತು, ಅಪ್ಪ ನಂಗೆ ಚಾಕ್ಲೇಟು ಕುರ್ಕುರೆ ಪಾನಿಪುರಿ ಮಸಾಲ ಪುರಿ ಬೇಲ್ ಪುರಿ ಐಸ್ ಕ್ರೀಮು ವಡೆ ಪಾವು ಏನೇನೋ ಇಡ್ಲಿ ಸಾಂಬಾರು ದೋಸೆ ಮಸಾಲ ದೋಸೆ ಏನೇನೋ ಕೇಳ್ತಾ ಇದ್ರಿ. ಆದ್ರೆ ನಮ್ ಕಿರಿಕೀರ್ತಿ ಅಣ್ಣನ ದೇಶಭಕ್ತನ ಮಗ ದೇಶಭಕ್ತನೇ ಎಂದು ಪ್ರೂವ್ ಮಾಡಿಬಿಟ್ಟ. ಅಖಂಡ ದೇಶ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಸರಿಯಾಗಿ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಅನ್ನಕ್ ಬರಲಾರದಂತ ಒಂದು ಚಿಕ್ಕ ಹುಡುಗ ಈ ದೇಶ ಅಖಂಡ ಹಿಂದೂ ರಾಷ್ಟ್ರ ನನಗೆ ಬೇಕು, ನನಗೆ ಸೈಕಲ್ ಬೇಡ ಅಂತಂದ್ರಂತೆ. ಇಷ್ಟಕ್ಕೇನಿಲ್ಲ ನಮ್ ಕೀರ್ತಿ ಅಣ್ಣನ ಫ್ಯಾಮಿಲಿ ಮ್ಯಾಟ್ರು,
ಇನ್ನೊಂದು ಬರುತ್ತೆ, ಇನ್ನೊಂದು ನಮ್ಮ ಅಣ್ಣಂದಿ ವೆಡ್ಡಿಂಗ್ ಆನಿವರ್ಸರಿ ಮದುವೆ ವಾರ್ಷಿಕೋತ್ಸವ ಇತ್ತು, ಅವಾಗೂ ಅಷ್ಟೇ ತಲೆ ಕೆಡ್ಸ್ಕೊಂಡ್ರು ಕೆಡ್ಸ್ಕೊಂಡ್ರು ಕೆಡ್ಸ್ಕೊಂಡ್ರು, ಅವ್ರ ಹತ್ರ ಸಾಲ ಮಾಡ್ಬಿಟ್ಟು ಇವ್ರು ಮಾಡ್ಬಿಟ್ಟು 1.5 ತೊಲೆ ಬಂಗಾರ ರಿಂಗ್ ತಗೊಂಡು ಅವ್ರ ಹೆಂಡತಿ ಕೊಡಕ್ ಹೋದ್ರಂತೆ. ಅವಾಗ ಅವ್ರ ಹೆಂಡತಿ, ರೀ ಇದು ಕಳೆದೋಗಂತಹ ಬೆಲೆ ಇಲ್ಲಾರದಂತಹ ಬಂಗಾರ ನನಗೆ ಬೇಕಾಗಿಲ್ಲ, ನನಗೆ ವಿಶ್ವಗುರು ಭಾರತ ಬೇಕು ಅಂದ್ರಂತೆ. ಹಾ, ಎಂತ ದೇಶಭಕ್ತನು, ಎಂತ ದೇಶಭಕ್ತ ಹೆಂಡತಿ. ನಾವು ಇಂಥ ದೇಶಭಕ್ತನ ಟ್ವಿಟರ್ ನಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಮಾಡಂತ ನಾವೇ ಧನ್ಯರು. ಇಂತಹ ದೇಶಭಕ್ತರು ಫ್ಯಾಮಿಲಿಯಲ್ಲಿ ಇಂತಹ ಇದರಲ್ಲಿ ನಾವು ಇದ್ಯಾವುದೋ ವಾಟರ್ ಸರಿ ಇಲ್ಲ, ವಾಟರ್ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ರೈತರ ಬೆಳೆದಿರೋ ಬೆಲೆ ಡಬಲ್ ಆಗ್ತಾ ಇಲ್ಲ, ರೈತರಿಗೆ ವಾರ್ಷಿಕ ಆದಾಯ ಡಬಲ್ ಆಗ್ತಾ ಇಲ್ಲ, ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತೆ GST ಕುಸಿತ ಇದೆ, GST ಹೆಚ್ಚಾಗಿ ಕಂಪನಿಗಳು ಬಂದ್ ಆಗ್ತಾ ಇದಾವೆ, ಏನೋ GDP ಕುಸಿತ ಇದೆ, ರೂಪಾಯಿ ಮೌಲ್ಯ ಪಾತಾಳ ICU ಅಲ್ಲಿದೆ, ICU ಏನೋ ಅದರಲ್ಲಿ ಇದೆ, ತುರ್ತು ನಿಗಮ ಘಟಕದಲ್ಲಿ ಇದೆ ರೂಪಾಯಿ, ಮತ್ತೆ ಎಲ್ಲ ಬ್ಯಾಂಕ್ಗಳು ನೋ ಕ್ಯಾಶು ನೋ ಎಲ್ಲ ಕ್ಲೋಸ್ ಮಾಡ್ತಾ ಇದಾವೆ. ಇಂತಹ ಹಾಗು ಇದು ಹಾಳು ಮೋಳು ರಾಮ ಮಂದಿರ ಮಸೀದಿ ಅಂತ ಜಗಳ ಗಲಾಟೆ ಅಂತ ಹೇಳುವಂತಹ ಕನ್ನಯ್ಯಕುಮಾರ್ಗೆ ನೀವು ಬೆಂಬಲಿಸಿದಿರ ಅಂತಂದ್ರೆ ಇದು ನ್ಯಾಯವ? ನನ್ನ ಕೀರ್ತಿ ಅಣ್ಣನ ಕೀರ್ತಿ ಅಜರಾಮರ ಇದೆ. ಎಷ್ಟೇ ಯುಗ ಯುಗ ಯುಗಗಳು ಕಳೆದರೂ ರಾಮ ಹೋಗಿ ಕೃಷ್ಣ ಬರಲಿ, ಕೃಷ್ಣ ಹೋಗಿ ರಾಮ ಬರಲಿ, ಇಲ್ಲಾಂತಂದ್ರೆ ರಾಮ್ ಗೋಡ್ಸೆ ಬರ್ಲಿ, ಸಾವರ್ಕರ್ ಬರ್ಲಿ, ಚಕ್ರವರ್ತಿ ಸೂಲಿಬೆಲೆ ಬರ್ಲಿ, ಬಿಟ್ರೆ ತೇಜಸ್ವಿ ಸೂರ್ಯ ಬರ್ಲಿ, ಯಾರೇ ಬಂದ್ರು ನಮ್ ಅಣ್ಣಂದು ಸಾಧನೆಯನ್ನ ಯಾರ್ಯಾರು ಅಳ್ಸಕ್ಕಾಗಲ್ಲ. ಹೋಗಿ 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 ನಮ್ಮ ಅಣ್ಣನ್ಗೆ ಅದು ಕನ್ನಡ ಗೊತ್ತಿಲ್ಲದಂತಹ ಹೋಗಿ ಕನ್ನಯ್ಯಕುಮಾರ್ ಡಾಕ್ಟರ್ ಕನ್ನಯ್ಯಕುಮಾರ್ಗೆ ನೀವು ಹೋಲಿಸ್ತಾ ಇದೀರಿ ಅಂತಂದ್ರೆ ನಮ್ಮ ಅಣ್ಣ ಸರಿ ಕನ್ನಡದ ಪರ ಹೋರಾಟಗಾರ, ಕನ್ನಡದ ಕಂದ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಕುಂತರು ನಿಂತರು ಕನ್ನಡ 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 ಅಂತ ಜೀವಿಸುವ ಕನ್ನಡದ ಕಂದ ನಮ್ಮ ಕುರುಕುರೆ ಕೀರ್ತಿಯವರು, ಕಿರಿಕ್ ಕೀರ್ತಿಯವರು ಎಡಿಟ್ ಮಾಡಿದ್ರು ಕಿರಿಕೀರ್ತಿಯವರು. ಇಂತಹ ಮಹಾನ್ ಭಾವ ನಮ್ ರಾಜ್ಯದಲ್ಲಿ ಇರೋದಂತ ನಮ್ ಪುಣ್ಯ, ನಮ್ ಜೊತೆ ಇದಾರಲ್ಲ ಅನ್ನೋದು ಇನ್ನೂ ಒಂದು ಪುಣ್ಯ. ಇಂತಹ ಒಬ್ಬ ಧೀಮಂತ ವ್ಯಕ್ತಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಹೋಗಿ ಹೋಗಿ ದೇಶ ಸಮಸ್ಯೆ ಹಂಗಿದೆ, ದೇಶ ಸಮಸ್ಯೆ ಹಿಂಗಿದೆ, ಹಿಂಗ್ ಕುಸಿತ ಇದೆ, ಹಂಗ್ ಕುಸಿತಾ ಇದೆ, ಹಿಂಗ್ ಹೇಳ್ತಾ ಇದೆ, ಹಿಂಗ್ ಬೀಳ್ತಾ ಇದೆ ಅಂತ ಇಂಥವ್ರನ್ನೆಲ್ಲ ನೀವು ಸಪೋರ್ಟ್ ಮಾಡ್ಬಿಟ್ಟು ಇದು ಏನಾಗುತ್ತೆ ಇದು ಈ ತರ ಹೇಳೋದ್ರಿಂದ ಇದು ನ್ಯಾಷನಲ್ ನ್ಯೂಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ನಮಗೇ ಇದಾವೆ. ನಾವೇ ಅವ್ರಿಗೆ ಮಧ್ಯಾಹ್ನ ಟಿಫಿನ್ ಅಲ್ಲ, ಬೆಳಿಗ್ಗೆ ಟಿಫಿನ್, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರು, ಒಂದಿಷ್ಟು ಪೋಟ್ಕೋಕ್ಕೆ ಎಲ್ಲ ನಾವೇ ಕೊಡೋದು. ನಾವೇ ನಮ್ ಪಾರ್ಟಿಯಿಂದಾನೇ ಕೊಡ್ತೀವಿ. ನಮ್ ಪಾರ್ಟಿ ಅಂದ್ರೆ ಕಿರಿಕಣ್ಣನ ಪಾರ್ಟಿಯಿಂದಾನೇ ಎಲ್ಲ ಹೋಗೋದು, ಕಿರಿಕ್ ಪಾರ್ಟಿಯಿಂದಾನೇ ಹೋಗೋದು, ಎಲ್ಲ ಕೊಡ್ತೀವಿ. ಅವ್ರು ನಮ್ ಬಗ್ಗೆ ಮಾತಾಡಲ್ಲ, ಆದ್ರೂ ಕೆಲವೊಬ್ರು ದೇಶದ್ರೋಹಿಗಳು ಅಂತ ನೀ ರವೀಶ್ ಕುಮಾರ್ ಅಂತವ್ರು ಹಾಕ್ಬಿಡ್ತಾರೆ ತಮ್ ಚಾನಲ್ಗಳಲ್ಲಿ, ಈ ಯೂಟ್ಯೂಬ್ ಅಲ್ಲಿ ಆಕಾಶ್ ಬ್ಯಾನರ್ಜಿ ಅಂತವ್ರು, ಈ ಮಹೇಂದ್ರ ಕುಮಾರ ಅಂತವ್ರು, ಈ ರಾಜ್ ಚಿಂತನ್ ಅಂತವ್ರು, ಈ ದೀಪು ಗೌಡ್ರ ಅಂತವ್ರು, ಇದ್ರಲ್ಲ ದೇಶದ್ರೋಹಿಗಳು. ಇವ್ರಂತಹ ಕೆಟ್ಟ ಮನಸ್ಥಿತಿ ದೇಶದ್ರು, ಇವ್ರು ಅದ ಕುಸಿತು, ಇದೆದ್ದೆಳತು, ಇದ್ ಮಲ್ಕೊಂತು, ಇದ್ ಬಿತ್ತು ಆಯ್ತು, ದೇಶ ಲಾಸ್ ಆಯ್ತು, ದೇಶ 20 ವರ್ಷ ಹಿಂದಕ್ಕೆ ಹೋಯ್ತು, BJP 20 ವರ್ಷ ಮುಂದಕ್ಕೆ ಬಂತು, ಬಡವ್ರ ಮನೆ ಬಿತ್ತು, BJP ಆಫೀಸ್ ಎತ್ತು, ಅಲ್ಲಿ ಅತ್ಯಾಚಾರ ಆಯ್ತು, ಇವ್ರು ಅತ್ಯಾಚಾರ ಮಾಡಿದ್ರು, ಇವ್ರು ಇದ್ ಮಾಡಿದ್ರು, ಇದೆಲ್ಲ ಆಯ್ತು, ಸರಿ ಇಲ್ಲ. ಇದು ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರ ದೇಶದ್ರೋಹಿಗಳು, ಇವ್ರನ್ನ ಯಾರು ಫಾಲೋ ಮಾಡ್ಕೋಬಿಡಿ. ಫಾಲೋ ಮಾಡಿದ್ರಿ ನೀವು ದೇಶದ್ರೋಹಿಗಳು. ದೇಶ ಭಕ್ತರು ಅಂತಂದ್ರೆ ಕಿರಿಕ್ ಕೀರ್ತಿಯನ್ನ ಅವರಿಗೆ ಆದಷ್ಟು ಭಾರತ ರತ್ನ ಸಿಗ್ಲಿ ಅನ್ಕೊಂಡು ನಿಮ್ಗೆಲ್ಲರಿಗೂ ಬೀಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ. ಮತ್ತೆ ಜೈ ಹಿಂದ್, ಜೈ ಕೀರ್ತಿ, ಜೈ ಹಿಂದ್, ಜೈ ಕಿರಿಕ್ ಕೀರ್ತಿ. ನಮಸ್ತೆ, ವಣಕಂ, ಚಲಿಯೇ ವಣಕಂ, ಮುಂದುಕೋಣ. ಮುಚ್ಚ್ರಾಯ ಸಾಕು ಕಂಡಿದೀನಿ, ಏನೋ ಹಂಗ ಕೀರ್ತಿ, ಹಂಗಂತೆ ಕೀರ್ತಿ, ಹಿಂಗಂತೆ ಕೀರ್ತಿ, ಇದಂತೆ ಕೀರ್ತಿ, ಬಕೆಟ್ ಅಂತೆ ಕೀರ್ತಿ, ಚಂಬು ಅಂತೆ ಕೀರ್ತಿ, ಚರಿಗೆ ಅಂತೆ ಕೀರ್ತಿ, ಗ್ಲಾಸ್ ಅಂತೆ
ಕೀರ್ತಿ ಅದು ಇದು ಅಂತೆಲ್ಲ ಹೇಳ್ತಾರೆ. ಕೀರ್ತಿ ಅನ್ನೋದ್ ಬಗ್ಗೆ ಏನ್ರಯ್ಯ ನಿಮಗ್ ಗೊತ್ತು? 10,000 ಫ್ಯಾನ್ಸ್ ಇರುವಂತಹ ಇನ್ಸ್ಟಾಗ್ರಾಮ್ ಅಲ್ಲಿ 420 ಫ್ಯಾನ್ಸ್ ಇರುವಂತಹ, ಫೇಸ್ಬುಕ್ ಅಲ್ಲಿ 880 ಫ್ಯಾನ್ಸ್ ಇರುವಂತಹ ಏಕೈಕ ಕರ್ನಾಟಕದ ಕಲಾವಿದ, ಕರ್ನಾಟಕದ ಕಂದ, ಕಂದ ಹೋರಾಟಗಾರ, ಏನೇನೆಲ್ಲ ಬರೆದುಕೊಟ್ಟಿದ್ದಾರೆ, ಬಿಗ್ ಬಾಸ್ ಕೀರ್ತಿ, ಟಿಕ್ಟಾಕ್ ಸ್ಟಾರ್ ಕೀರ್ತಿ, ಎಷ್ಟು ಓದ್ಲಿ ಕಿರಿಕೀರ್ತಿ ಅಂತ ಏನಕ್ಕಾದ್ರೆ ಹೆಸರು ಬಂತದ್ದು ಗೊತ್ತಾ? ನೀವೆಲ್ಲ ಮಹಾದಯ ಹೆಸರು ಕೇಳಿರ್ತೀರ, ನೀವೆಲ್ಲ ಕಾವೇರಿ ಇಶು ಕೇಳಿರ್ತೀರ, ನೀವೆಲ್ಲ ಕಳಸ ಬಂಡೂರಿ ಇಶು ಕೇಳಿರ್ತೀರ, ನೀವೆಲ್ಲ ಕೃಷ್ಣ ಇಶು ಕೇಳಿರ್ತೀರ, ನೀವೆಲ್ಲ ಸೌರ ವಿಶ್ವೇಶ್ವರ ಉಕ್ಕು ಕಾರ್ಖಾನೆಯ ಬಗ್ಗೆ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಬಗ್ಗೆ ಹೆಸರು ಕೇಳಿರ್ತೀರ. ನೀವು ಬ್ಯಾಂಕಿಂಗ್ ಎಕ್ಸಾಮ್ ದಲ್ಲಿ ಕನ್ನಡ ಬರೆಯೋಕೆ ಅವಕಾಶ ಕೊಡ್ಬೇಕು ಅನ್ನೋದನ್ನ ಕೇಳಿರ್ತೀರ. ಇದ್ರ ಎಲ್ಲಾ ಇವತ್ತೊಂದ್ ದಿನ ನಾವು ಸಾಧಿಸಿದೀವಿ, ಈ ಹೋರಾಟದಿಂದ ಜಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ನಮ್ಮ ಕುರ್ಕುರೆ ಕೀರ್ತಿ ಅವರೇ ಕಾರಣ. ಸಾರಿ ಸಾರಿ, ಕಟ್ ಮಾಡಿ, ಕುರ್ಕುರೆ ಕೀರ್ತಿ ಅಲ್ಲ, ಕಿರಿಕೀರ್ತಿ, ಎಡಿಟರ್ ನೆನ್ಪಿಟ್ಕೊಳ್ಳಿ. ನಮ್ ಕಿರಿಕೀರ್ತಿ ಅವರೇ ಕಾರಣ. ಈ ಗೋವಾ ಸಿಎಂ ಜೊತೆ ಸತತವಾಗಿ ಕನ್ನಡ ಬಾವುಟ ಇಟ್ಕೊಂಡು ದಂಡಿನ ಸತ್ಯಾಗ್ರಹ, ಉಪ್ಪಿನ ದಂಡಿ ಸತ್ಯಾಗ್ರಹ ಮಾಡಿ ಎಷ್ಟು ಕಷ್ಟಪಟ್ಟು ಊಟ ನಿದ್ದೆ ಎಂಟರು ಮಕ್ಕಳು ಎಲ್ಲಾ ಬಿಟ್ಟು ಗೋವಾ ಸಿಎಂ ಜೊತೆ ಕಂಟಿನ್ಯೂ ಆಗಿ ಮೀಟಿಂಗ್ ಮಾಡಿ ಚೀಪ್ ಆಗಿ ಸಿಗೋ ಬಿಯರ್ ಕುಡ್ಕೊಂಡು, ನೀರು ಸತ್ಯ ಕುಡ್ದಿಲ್ಲ, ಚೀಪ್ ಆಗಿ ಸಿಗುವಂತ ಗೋವಾ ಬಿಯರ್ ಕುಡ್ಕೊಂಡು ಗೋವಾದ ಪಬ್ ನಲ್ಲಿ ಸತ್ಯಾಗ್ರಹ ಮಾಡಿ ಅಲ್ಲಿ ಕಿರಿಕ್ ಸಿಕ್ಕಾಪಟ್ಟೆ ಕಿರಿಕ್ ಗೋವಾ ಸಿಎಂ ಜೊತೆ. ಅವನ ಕಿರಿಕ್ ತಾಳಾರ್ದೆ, ಅವನ ಕಿರಿಕಿರಿ ತಾಳಾರ್ದೆ ಇವತ್ತಿನ ದಿನ 100,000 TMC ನೀರನ್ನ ಕೃಷ್ಣಾಗೆ, ಮಲಪ್ರಭಾಗೆ, ಘಟಪ್ರಭಾಗೆ ಅಷ್ಟೇ ಯಾಕೆ, ನಮ್ಮ ಚಕ್ರವರ್ತಿ ಸೂರ್ಯದಲ್ಲಿ ಮುಳುಗಿ ಜ್ಞಾನೋದಯ ಪಡೆದ್ರಲ್ಲ, ವೃಷಭಾವತಿ ನದಿಗೂ ಕೂಡ ನಮ್ಮ ನೀರು ಗುಡಿಸಿದ್ದು ನಮ್ಮ ಕೀರ್ತಿ ಅನ್ನೋದು ಕನ್ನಡಿಗರಾದ ನಾವು ಎಂದು ಮರಿಬಾರದು. ಒಂದೇಳೆ ಮರ್ತರೆ ಅದು ಕನ್ನಡಕ್ಕೆ ಮಾಡುವ ದ್ರೋಹ ಅಲ್ಲ, ಅದು ನಮ್ಮ ಕೀರ್ತಿಗೆ ಮಾಡುವಂತ ದ್ರೋಹ, ಮತ್ತು ನಮ್ಮ ವೃಷಭಾವತಿ ನದಿಗೆ ಮಾಡುವಂತ ದ್ರೋಹ. ಯಾವ್ದು ಕಳಸ ಬಂಡೂರು ಕಿರಿ, ಕಳಸ ಬಂಡೂರು ಅದೇ ಸೇಮ್ ಕಿರಿ ಮಾಡಿಬಿಟ್ಟು ಕಳಸ ಬಂಡೂರು ಇಶ್ಯೂನ ಇವತ್ತೊಂದ್ ದಿನ ಸಾಲ್ವ್ ಮಾಡಿ ನಮ್ಮ ರೈತರು ಸಮೃದ್ಧವಾಗಿ ಅಂತ ಬೆಳೆಯುವಂತ ಬೆಳೆಗಳನ್ನಿಗೆ ಕಾರಣನೇ ನಮ್ಮ ಕಿರಿ. ಅದ್ ಯಾವ್ದೋ ಒಂದ್ ಬ್ರೀಡ್ ಮಾಡಿದ್ರೆ ಅಂತೆ, ಮೊನ್ನೆ ಉತ್ತರ ಕರ್ನಾಟಕ ಹೋದಾಗ ನೋಡಿದೆ, ಕಿರಿಕೀರ್ತಿ ಬ್ರೀಡ್ ಅಂತೆ, ಯಾವ್ದೋ ಒಂದ್ ಬೀಜ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಬಿಟ್ಟು ಭೂಮಿಯಲ್ಲಿ ನೆಟ್ಬಿಟ್ಟು ಅದಕ್ಕೆ ಕಿರಿಕೀರ್ತಿ ಹೆಸರು ಅಜಮರಾಮರವಾಗಿರ್ಲಿ ಅಂತ ಕಿರಿಕೀರ್ತಿ ತಳಿ ಅಂತ ಇಟ್ಬಿಟ್ಟವ್ರಂತೆ, ಕಿರಿಕೀರ್ತಿ ತಳಿ. ಓ ಎಷ್ಟು ಚೆನ್ನಾಗಿದೆಲ್ಲ, ಇದು ನಮ್ಮ ಕಿರಿಕೀರ್ತಿ ಅಣ್ಣನ ಗ್ರೇಟ್ನೆಸ್ ಅಂತಂದ್ರೆ. ಇದು ಯಪ್ಪ ಈ ತಮಿಳು ರಾವಳಿ, ಅದು ದಿವಂಗತ ಜಯಲಲಿತ ಕೂಡ ಈ ಕಾವೇರಿ ದೇವೇಗೌಡರು, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ವಾಟಾಳ್ ನಾಗರಾಜು, ಯಾರ್ಯಾರೆಲ್ಲ ಎಷ್ಟೆಲ್ಲ ಪ್ರಯತ್ನ ಪಟ್ಟರು, ನಾವೆಲ್ಲ ಕಣ್ಣಾರೆ ನೋಡಿಲ್ವಾ, ಟಿವಿನಲ್ಲಿ ನೋಡಿಲ್ವಾ, ಮತ್ತೆ ಪಬ್ಲಿಕ್ ಟಿವಿಯಲ್ಲಿ ನೋಡಿಲ್ವಾ, ಎಲ್ಲಾ ಟಿವಿಯಲ್ಲಿ ನೋಡಿದ್ವಿ. ಎಂತ ದೊಡ್ಡ ವಿಷಯ ಮಾರ, ಯಪ್ಪ ಯಪ್ಪ ಯಪ್ಪ. ಆದ್ರೆ ಆಗಿದ್ದೇನೋ, ಕಡೆಗು ಯಾರು ಬರ್ಬೇಕಾಗಿತ್ತು, ನಮ್ ಕೀರ್ತಿ ಅಣ್ಣನೇ ಬರ್ಬೇಕಾಗಿತ್ತು, ಬಟ್ಟೆ ಬಿಚ್ಚಿ ಎಲ್ಲ ಬಿಚ್ಚಿ ಅದು ಕಾಗೆಗಳೇ ವರ್ಣಭೇದ ನೀತಿ ಮಾಡುವಂತಹ ಕಲರ್ ಇರುವಂತಹ ನಮ್ಮ ಕೀರ್ತಿ. 28 ಓದಿಕೇತನ ಸುಟ್ರ 28 ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕಿ ರೋಸ್ಟ್ ಮಾಡಿಬಿಟ್ರೆ ಯಾವ ಕಲರ್ ಬರುತ್ತೆ, ಆ ಕಲರ್ ಇರುವಂತಹ ನಮ್ಮ ಕೀರ್ತಿ, ಕನ್ನಡದ ಕರಿಮಣಿ ನಮ್ಮ ಕೀರ್ತಿ, ಕಿರಿಕೀರ್ತಿ ಅಣ್ಣವ್ರು ಜಯಲಲಿತನ ಜೊತೆ ಕಿರಿಕಿರಿ 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 ಮಾಡ್ಬಿಟ್ರು. ಆ ಕಿರಿಕಿರಿ ಕಿರಿಕಿರಿ ತಾಳದೆ ಜಯಲಲಿತ ಅವರು ಚೆನ್ನೈ ಆಸ್ಪತ್ರೆ ಮಾರಾಯ, ಎಂತ ಸಾವು, ಚೆನ್ನೈ ಆಸ್ಪತ್ರೆಯಲ್ಲಿ ಕೊನೆ ಉಸಿರೇ ಹೇಳ್ಬಿಟ್ರು. ಇವಾಗ ನೋಡಿ ಎಷ್ಟು ಆರಾಮಿದ್ದಾರೆ ಕಾವೇರಿ ತೀರದ ಜನ, ಇದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬಾರ್ದ. ಈ ಸುಳ್ಳು ಸುಮ್ಮನೆ ನಮ್ ಕೀರ್ತಿಯಲ್ಲ ನೀವು ಈ ತರ ಟಾರ್ಚರ್ ಮಾಡೋದು ಸರಿನಾ? ಇಷ್ಟಕ್ಕೆ ಏನ್ ಹೇಳಿದ್ರೆ, ನಮ್ ಪ್ರಧಾನಿ ಅಂದ್ರೆ ಸಾಮಾನ್ಯ ಅಮೇರಿಕ, ಒನ್ಸ್ ಅಪಾನ್ ಎ ಟೈಮ್ ಅಮೇರಿಕಕ್ಕೆ ನಮ್ ಪ್ರಧಾನಿ ಬಿಟ್ಟಿರ್ಲಿಲ್ಲ, ಇವತ್ತು ಅದೇ ಅಮೇರಿಕದ ಪ್ರೆಸಿಡೆಂಟ್, ವಿಶ್ವದ ಬೊಂಟಣ್ಣ ಅಂತಾರಲ್ಲ, ಬಿಗ್ ಬಾಸ್, ದೇಶದ ವಿಶ್ವದ ಬಿಗ್ ಬಾಸ್ ಅಂತ ಆದಂತಹ ನಮ್ಮ ಅಮೇರಿಕದಂತಹ ವೈಟ್ ಹೌಸ್ ನಲ್ಲಿರುವಂತಹ ವೈಟ್ ಜಿಗಳೆ ಅಂತಿರುವಂತಹ ಆ ಟ್ರಂಪ್ ಅವರು
ನಮ್ಮ ಮೋದಿಗೆ ಹೊಸದಾಗಿ 130 ಜನಕ್ಕೆ ಒಬ್ಬ ಫಾದರ್ ಬೇಕೇ ಬೇಕು ಅನ್ನೋ ಭಕ್ತರ ಆಗ್ರಹಕ್ಕೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಕೊಟ್ರಲ್ಲ, ಅದಕ್ಕೂ ಕೂಡ ಮೊನ್ನೆ ಅಂದ್ರೆ ಆಷಾಢ ಶ್ರಾವಣ ಕಳೆದ ಮೇಲೆ ಟೀಕ್ ಟಾಕ್ ಆಗಿ ಡ್ರೆಸ್ ಮಾಡಿಕೊಂಡು ಪೇರೆಂಟ್ ಲವ್ಲಿ ಹಾಕೊಂಡು ನಮ್ ಕೀರ್ತಿ ಅವರು ಅಮೆರಿಕದ ಟ್ರಂಪ್ ಜೊತೆ ಸರಿ ಸಮಾನವಾಗಿ ವೈಟ್ ಹೌಸ್ ನಲ್ಲಿ ಕುಂತುಕೊಂಡು ಇಲ್ಲ ನಮ್ ದೇಶ ನಮ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರೆಲ್ಲ ಎಲ್ಲಾ ತ್ಯಾಗ ಮಾಡಿ ಫಕೀರನಾಗಿದ್ದಾರೆ, ಚಿಂದಿಂಗನಾಗಿದ್ದಾರೆ, ಚೌಕಿದಾರಾಗಿದ್ದಾರೆ, ಇಂತಹ ಎಲ್ಲವನ್ನು ತ್ಯಾಗ ಮಾಡಿದಂತಹ ಅಣಬೆ ರಾಜನಿಗೆ ಸೋಕಿಲಾಲನಿಗೆ ಅಲ್ಲ ಸೋಕಿಲಾಲಲ್ಲ ನಮ್ ದೇಶದ ಹೆಮ್ಮೆಯ ಪ್ರಧಾನಿಯವರಿಗೆ ನೀವು ಏನಾದ್ರ ಮಾಡಿ ಹೆಂಗಾದ್ರ ಮಾಡಿ ಅಮೆರಿಕದ ವಿಶ್ವದ ದೇಶದ ದೊಡ್ಡಣ್ಣದಂತ ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಭಾರತದ ಫಾದರ್ ಆಫ್ ದಿ ನೇಷನ್ ಅಂತ ಬಿರುದು ಕೊಡ್ಲೇಬೇಕು ಅಂತ ಕೊಟ್ರು. ಅದ್ ಕೊಟ್ಟ ತಕ್ಷಣನೇ ನಮ್ ಕಿರಿಕಣ್ಣ ವೈಟ್ ಹೌಸ್ ಇಂದ ಬಂದಿತ್ತು, ಇಲ್ಲೂ ಚಪ್ಪಯ್ಯ ವೈಟ್ ಆಗತ್ತಂತ ಬೆಳ್ಳಗಾಗತ್ತನ ಬಿಳಿ ಹೌಸ್ ಬಿಡ್ತಿರ್ಲಿಲ್ಲ. ಅದ್ ಏನೋ ಇವನ್ ಕಾ ಕಿರಿಕಿರಿ ತಾಳಲಾರದೆ ಟ್ರಂಪ್ ಏನ್ ಮಾಡ್ಬಿಟ್ರು ವೈಟ್ ಹೌಸ್ ಇಂದ ಘೋಷಣೆ ಮಾಡ್ಬಿಟ್ರು ಇನ್ಮೇಲಿಂದ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಭಕ್ತರು ಓ ಅಂತೆಲ್ಲ ಚಪ್ಪಾಳೆ ಹೊಡೆದ ಮೇಲೆ ಖುಷಿ ಆಗಿದ ಮೇಲೆ ಈ ಕಿರಿಕಿರ್ತಿ ಅವ್ರದ್ದು ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿದ ಮೇಲೆ ಅವಾಗ ಕಿರಿಕಿರ್ತಿ ಅವರು ಇದು ಯಾರು ಟ್ರೈನ್ ಹಿಡ್ಕೊಂಡು ಭಾರತಕ್ಕೆ ಬಂದ್ರು ಜನರಲ್ ಬೋಗಿಯಲ್ಲಿ. ಇಲ್ಲ ಅಂತಂದ್ರೆ ಇಂತಹ ದೊಡ್ಡ ನಮ್ಮ ಫಾದರ್ ಆಫ್ ದಿ ನೇಷನ್ ಎಂಬ ಬಿರುದನ್ನೇ ಕೊಟ್ಟು ಅಂತ ಕಿರಿಕಿರ್ತಿ ಅವರಿಗೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಒಂದು ವಿಶೇಷವಾದ ಮೀಟಿಂಗ್ ಇರ್ತದೆ. ನಮ್ ಕಿರಿಕಿರ್ತಿ ಅನ್ನೋರಿಗೆ ಭಾರತ ರತ್ನ ಕೊಡಬೇಕು, ನೋಬೆಲ್ ಪುರಸ್ಕಾರ ಕೊಡಬೇಕು, ಮತ್ತೆ ಯಾವ್ದಾವ್ದು ಮನೆ ರವೀಶ್ ಕುಮಾರ್ ಅವರಿಗೆ ಕೊಟ್ಟಿರುವಂತ ಅದ್ಯಾವ್ದೋ ಮೆಂಗೆ ಹೋದಂತ ಇದೆಲ್ಲ ಬಿರೋದು ಅದನ್ನ ಕೊಡ್ಬೇಕು ಅಂತಂದ್ರೆ ಒಂದು ಕನಿಷ್ಠ ಒಂದ್ ಎರಡು ಭಾರತ ರತ್ನ ಆದ್ರೂ ಕೊಡ್ಬೇಕು, ಎರಡು ಇಲ್ಲಾಂದ್ರೆ ಒಂದೂವರೆ ಆದ್ರೂ ಭಾರತ ರತ್ನ ಕೊಡ್ಬೇಕು ಅಂತ ತಿಳಿಸಿ ಕ್ಯಾಬಿನೆಟ್ ನಲ್ಲಿ ಸದ್ಯದಲ್ಲಿ ಚರ್ಚೆ ಮಾಡಿದ್ದಾರೆ. ಇಂತಹ ಮೇಧಾವಿ ಜಾಣ ಚತುರ ಬರಹಗಾರ ಮಾತುಗಾರದಂತ ನಮ್ಮ ಕುರುಕುರಿ ಎಡಿಟರ್ ಕುರುಕುರಿ ಅಲ್ಲ ಕಿರಿಕೀರ್ತಿ ಅವರು ಇಂತಹವರಿಗೆ ನೀವು ಯಕಚಿತ್ ಒಂದು ಕೋಟಿ ಜನ ಫಾಲೋವರ್ಸ್ ಇರುವಂತಹ ಒಂದು ಕೋಟಿ ಜನ ಅವರನ್ನು ಮಾಡುವಂತಹ ಕನ್ನಯ್ಯ ಕುಮಾರ್ ಇಷ್ಟಕ್ಕೆ ಯಾರ್ರಿ ಹಿಂದಿ ನಮ್ ಕನ್ನಡದ ಕರಿಮಣಿ ಕನ್ನಡದ ಕಪ್ಪು ನೆಲದಿಂದ ಬಂದಂತ ಕಿರಿಕೀರ್ತಿ ಅವರಿಗೆ ನೀವು ಈ ತರ ಮೋಸ ಮಾಡೋದು ಈ ತರ ತೆಗೊಳ್ಳೋದು ಈ ತರ ಸರಿಯಾಗಲ್ಲ. ಇದನ್ನ ಆದಷ್ಟು ಬೇಗ ಬಿಟ್ಬಿಡಿ. ನಮ್ ಕಿರಿಕೀರ್ತಿ ಅಣ್ಣನ ಬಗ್ಗೆ ನಿಮ್ಗೇನು ಗೊತ್ತು? ನಮ್ ಕಿರಿಕೀರ್ತಿ ಅವ್ರು ಕಿರಿಕ್ ಕಿರಿಕ್ ಮಾಡಿದ್ರೆ ಅಂತಂದ್ರೆ ಏನೆಲ್ಲ ಆಗ್ಬಹುದಾಗಿತ್ತು. ಈ ಕಿರಿಕ್ ಬಿಗ್ ಬಾಸ್ ಅಲ್ಲಿ ಕಿರಿಕಿರಿಕ್ ಮಾಡಿಬಿಟ್ಟಿದ್ನಂತಂದ್ರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ವಿನ್ನರು ಕೀರ್ತಿ. ಮತ್ತೆ ನಮ್ ಕಿರಿಕೀರ್ತಿ ಅಣ್ಣವ್ರು ಎಷ್ಟು ನ್ಯಾಷನಲಿಸ್ಟ್ ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಎಷ್ಟು ನ್ಯಾಷನಲಿಸ್ಟ್ ಅನ್ನಕ್ಕೆ ಒಂದು ಉದಾಹರಣೆ. ಮೊನ್ನೆ ನಮ್ ಕಿರಿಕೀರ್ತಿ ಅಣ್ಣನ ಮಗಂದು ಬರ್ತ್ಡೇ ಇತ್ತು. ನಮ್ ಕಿರಿಕೀರ್ತಿ ಅಣ್ಣನ ಮಗ ಬರ್ತ್ಡೇಗೆ ನಮ್ ಅವರು ಫ್ಯಾನ್ಸ್ ಫಾಲೋವರ್ ಅಲ್ಲಿ ಟ್ವಿಟರ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರಂತೆ, ನನ್ನ ಮಗನ್ ಬರ್ತ್ಡೇ ಇದೆ, ನಾವ್ ಏನ್ ನನ್ ಮಗನಿಗೆ ಗಿಫ್ಟ್ ಕೊಡ್ಬೇಕಂತ ಮಾಡಿದೀನಿ, ಯಾವ್ದು ಚೆನ್ನಾಗಿರುತ್ತೆ ಚಾಯ್ಸ್ ಮಾಡಿ ನೀವು ಅಂತಂದ್ರಂತೆ. ಅದಕ್ಕೆ ನಮ್ ಕಿರಿಕೀರ್ತಿ ಅಣ್ಣ ಏನೋ ಒಂದು ಫ್ಯಾನ್ಸ್ ಹೇಳಿದ್ರಂತ, ಇನ್ನು ನಿನ್ ಮಗ ಚಿಕ್ಕವನಿದಾನೆ, ಒಂದ್ ಚಿಕ್ಕ ಸೈಕಲ್ ತಗೊಂಡೋಗಿ ಕೊಡಿ ಅಂತ ಹೇಳಿದ್ರಂತೆ. ಅವಾಗ ನಮ್ ಚಿಕ್ಕ ಕಿರಿಕೀರ್ತಿ ಅಣ್ಣ ಏನ್ ಮಾಡ್ತಾರೆ, ಚಿಕ್ಕ ಸೈಕಲ್ ತಗೊಂಡು ತನ್ನ ಮಗನಿಗೆ ಬಂದಂತ. ಅವಾಗ ಆ ಕಿರಿಕೀರ್ತಿ ಅಣ್ಣ ಮಗ ಏನಂದಕ್ಕು, ಅಪ್ಪ ನನ್ಗೆ ಐ ಡೋಂಟ್ ವಾಂಟ್ ದಿಸ್ ಸೈಕಲ್ ಅಂತ ಅಂದ್ಬಿಟ್ರಂತೆ. ವೈಪಪ್ಪ ವಯಸ್ಸು 11 ಅಂತರಂತೆ ನಮ್ ಕಿರಿಕೀರ್ತಿ ಅಣ್ಣನ. ಪಪ್ಪ ಯು ಆರ್ ಎ ನ್ಯಾಷನಲಿಸ್ಟ್ ಬಿಗ್ ನ್ಯಾಷನಲಿಸ್ಟ್, ಇವ್ ನೀನು ಒಬ್ಬ ದೊಡ್ಡ ದೇಶಭಕ್ತ, ನಿಮ್ ದೇಶಭಕ್ತನ ಮಗ ಆಗೇಸಿ ನನಗೆ ಸೈಕಲ್, ಗೊಂಬೆ, ಐಸ್ ಕ್ರೀಮ್, ಚಾಕ್ಲೇಟ್, ಕುರ್ಕುರೆ ಎಲ್ಲ ಬೇಡಪ್ಪ ನನಗೆ. ನನಗೆ ಬೇಕಾಗಿರುವುದು ಅಖಂಡ ಹಿಂದೂ ರಾಷ್ಟ್ರ,
ಎಂತ ಯೋಚನೆ ರೀ, ಎಂತ ಯೋಚನೆ, ಎಂತ ದೇಶಭಕ್ತನ ಹುಟ್ಟಿಲ್ಲಿ, ಎಂತ ದೇಶಭಕ್ತ ಮಗ ಹುಟ್ಟಿದ್ದಾನೆ. ಈ ನಮ್ಮ ಮಕ್ಕಳು ಆಗಿದ್ರೆ ಏನಂತ ಕೇಳ್ತಾಯ್ತು, ಅಪ್ಪ ನಂಗೆ ಚಾಕ್ಲೇಟು, ಕುರ್ಕುರಿ, ಪಾನಿಪುರಿ, ಮಸಾಲ ಪುರಿ, ಬೇಲ್ ಪುರಿ, ಐಸ್ ಕ್ರೀಮು, ವಡೆ, ಪಾವು, ಏನೇನೋ, ಇಡ್ಲಿ ಸಾಂಬಾರು, ದೋಸೆ, ಮಸಾಲ ದೋಸೆ, ಏನೇನೋ ಕೇಳ್ತಾ ಇದ್ವು ರೀ. ಆದ್ರೆ ನಮ್ ಕಿರಿಕಿರ್ತಿಯ ನನ್ನ ದೇಶಭಕ್ತನ ಮಗ ದೇಶಭಕ್ತನೇ ಎಂದು ಪ್ರೂವ್ ಮಾಡಿಬಿಟ್ಟ. ಅಖಂಡ ದೇಶ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಸರಿಯಾಗಿ ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅನ್ನಕ್ ಬರಲಾರದಂತ ಒಂದು ಚಿಕ್ಕ ಹುಡುಗ ಈ ದೇಶ ಅಖಂಡ ಹಿಂದೂ ರಾಷ್ಟ್ರ ನನಗೆ ಬೇಕು, ನನಗೆ ಸೈಕಲ್ ಬೇಡ ಅಂತಂದ್ರಂತೆ. ಇಷ್ಟಕ್ಕೇನಿಲ್ಲ ನಮ್ ಕೀರ್ತಿ ಅಣ್ಣನ ಫ್ಯಾಮಿಲಿ ಮ್ಯಾಟರ್. ಇನ್ನೊಂದು ಬರುತ್ತೆ, ಇನ್ನೊಂದು ನಮ್ಮ ಅಣ್ಣಂದಿ ವೆಡ್ಡಿಂಗ್ ಆನಿವರ್ಸರಿ ಮದುವೆ ವಾರ್ಷಿಕೋತ್ಸವ ಇತ್ತು, ಅವಾಗೂ ಅಷ್ಟೇ ಕೈ ಕೆಲ್ಸ್ಕೊಂಡ್ರು ಕೆಲ್ಸ್ಕೊಂಡ್ರು ಕೆಲ್ಸ್ಕೊಂಡ್ರು, ಅವ್ರ ಹತ್ರ ಸಾಲ ಮಾಡ್ಬಿಟ್ಟು ಇವ್ರು ಮಾಡ್ಬಿಟ್ಟು ಒಂದೂವರೆ ತೊಲೆ ಬಂಗಾರ ರಿಂಗ್ ತಗೊಂಡು ಅವ್ರ ಹೆಂಡತಿ ಕೊಡಕ್ ಹೋದ್ರಂತ. ಅವಾಗ ಅವ್ರ ಹೆಂಡತಿ, ರೀ ಇದು ಕಳೆದೋಗಂತಹ ಬೆಲೆ ಇಲ್ಲಾರದಂತಹ ಬಂಗಾರ ನನಗೆ ಬೇಕಾಗಿಲ್ಲ, ನನಗೆ ವಿಶ್ವಗುರು ಭಾರತ ಬೇಕು ಅಂದ್ರಂತೆ. ಹ, ಎಂತ ದೇಶಭಕ್ತನ, ಎಂತ ದೇಶಭಕ್ತ ಹೆಂಡತಿ. ನಾವು ಇಂತ ದೇಶಭಕ್ತನ ಟ್ವಿಟರ್ ನಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಮಾಡಂತ ನಾವೇ ಧನ್ಯರು. ಇಂತಹ ದೇಶಭಕ್ತರ ಫ್ಯಾಮಿಲಿಯಲ್ಲಿ ಇಂತಹ ಇದರಲ್ಲಿ ನಾವು ಇದು ಯಾವುದೋ ವಾಟರ್ ಸರಿ ಇಲ್ಲ, ವಾಟರ್ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ರೈತರ ಬೆಲೆ ರೈತರ ಬೆಳೆದಿರೋ ಬೆಲೆ ಡಬಲ್ ಆಗ್ತಾ ಇಲ್ಲ, ರೈತರಿಗ ವಾರ್ಷಿಕ ಆದಾಯ ಡಬಲ್ ಆಗ್ತಾ ಇಲ್ಲ, ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತೆ ಜಿ ಎಸ್ ಟಿ ಕುಸಿತ, ಜಿ ಎಸ್ ಟಿ ಹೆಚ್ಚಾಗಿ ಕಂಪನಿಗಳು ಬಂದ್ ಆಗ್ತಾ ಇದಾವೆ, ಇದೇನೋ ಜಿ ಡಿ ಪಿ ಕುಸಿತ ಇದೆ, ರೂಪಾಯಿ ಮೌಲ್ಯ ಪಾತಾಳ, ಐಸಿಯು ಅಲ್ಲಿದೆ, ಐಸಿಯು ಏನೋ ಅದರಲ್ಲಿ ಇದೆ, ತುರ್ತು ನಿಗಮ ಘಟಕದಲ್ಲಿ ಇದೆ ರೂಪಾಯಿ, ಮತ್ತೆ ಎಲ್ಲ ಬ್ಯಾಂಕ್ಗಳು ನೋ ಕ್ಯಾಶ್ ನೋ ಎಲ್ಲ ಕ್ಲೋಸ್ ಮಾಡ್ತಾ ಇದಾವೆ. ಇಂತಹ ಹಾಗು ಇದು ಹಾಳು ಮೋಳು ರಾಮ ಮಂದಿರ ಮಸೀದಿ ಅಂತ ಜಗಳ ಗಲಾಟೆ ಅಂತ ಹೇಳುವಂತ ಕನ್ನಯ್ಯಕುಮಾರ್ಗೆ ನೀವು ಬೆಂಬಲಿಸಿದಿರ ಅಂತಂದ್ರೆ ಇದು ನ್ಯಾಯವ? ನನ್ನ ಕೀರ್ತಿ ಅಣ್ಣನ ಕೀರ್ತಿ ಅಜರಾಮರ ಇದೆ. ಎಷ್ಟೇ ಯುಗ ಯುಗ ಯುಗಗಳು ಕಳೆದರೂ ರಾಮ ಹೋಗಿ ಕೃಷ್ಣ ಬರ್ಲಿ, ಕೃಷ್ಣ ಹೋಗಿ ರಾಮ ಬರ್ಲಿ, ಇಲ್ಲಾಂತಂದ್ರೆ ರಾಮ್ ಗೋಡ್ಸೆ ಬರ್ಲಿ, ಸಾವರ್ಕರ್ ಬರ್ಲಿ, ಚಕ್ರವರ್ತಿ ಸೂಲಿಬೆಲೆ ಬರ್ಲಿ, ಬಿಟ್ರೆ ತೇಜಸ್ವಿ ಸೂರ್ಯ ಬರ್ಲಿ, ಯಾರೇ ಬಂದ್ರು ನಮ್ ಅಣ್ಣಂದು ಸಾಧನೆಯನ್ನ ಯಾರ್ಯಾರು ಅಳ್ಸಕ್ಕಾಗಲ್ಲ. ಹೋಗಿ 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 ನಮ್ಮ ಅಣ್ಣನ್ಗೆ ಅದು ಕನ್ನಡ ಗೊತ್ತಿಲ್ಲದಂತಹ ಹೋಗಿ ಕನ್ನಯ್ಯಕುಮಾರ್ ಡಾಕ್ಟರ್ ಕನ್ನಯ್ಯಕುಮಾರ್ಗೆ ನೀವು ಹೋಲಿಸ್ತಾ ಇದೀರಿ ಅಂತಂದ್ರೆ ನಮ್ಮ ಅಣ್ಣ ಸರಿ ಕನ್ನಡದ ಪರ ಹೋರಾಟಗಾರ, ಕನ್ನಡದ ಕಂದ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಕುಂತರು ನಿಂತರು ಕನ್ನಡ 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 ಅಂತ ಜೀವಿಸುವ ಕನ್ನಡದ ಕಂದ ನಮ್ಮ ಕುರುಕುರೆ ಕೀರ್ತಿಯವರು, ಕಿರಿಕೀರ್ತಿಯವರು ಎಡಿಟ್ ಮಾಡಿದ್ರು ಕಿರಿಕೀರ್ತಿಯವರು. ಇಂತಹ ಮಹಾನ್ ಭಾವ ನಮ್ ರಾಜ್ಯದಲ್ಲಿ ಇರೋದಂತ ನಮ್ ಪುಣ್ಯ, ನಮ್ ಜೊತೆ ಇದಾರಲ್ಲ ಅನ್ನೋದು ಇನ್ನೂ ಒಂದು ಪುಣ್ಯ. ಇಂತಹ ಒಬ್ಬ ಧೀಮಂತ ವ್ಯಕ್ತಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಹೋಗಿ ಹೋಗಿ ದೇಶ ಸಮಸ್ಯೆ ಹಂಗಿದೆ, ದೇಶ ಸಮಸ್ಯೆ ಹಿಂಗಿದೆ, ಹಿಂಗ್ ಕುಸಿತಾ ಇದೆ, ಹಂಗ್ ಕುಸಿತಾ ಇದೆ, ಹಿಂಗ್ ಹೇಳ್ತಾ ಇದೆ, ಹಿಂಗ್ ಬೀಳ್ತಾ ಇದೆ ಅಂತ ಇಂಥವ್ರನ್ನೆಲ್ಲ ನೀವು ಸಪೋರ್ಟ್ ಮಾಡ್ಬಿಟ್ಟು ಇದು ಏನಾಗುತ್ತೆ ಇದು ಈ ತರ ಹೇಳೋದ್ರಿಂದ ಇದು ನ್ಯಾಷನಲ್ ನ್ಯೂಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ನಮಗೂ ಇದಾವೆ. ನಾವೇ ಅವ್ರಿಗೆ ಮಧ್ಯಾಹ್ನ ಟಿಫಿನು, ಮಧ್ಯಾಹ್ನ ಟಿಫಿನ್ ಅಲ್ಲ ಬೆಳಿಗ್ಗೆ ಟಿಫಿನು, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರು, ಒಂದಿಷ್ಟು ಪೋಟ್ಕೋಕ್ಕೆ ಎಲ್ಲ ನಾವೇ ಕೊಡೋದು. ನಾವೇ ನಮ್ಮ ಪಾರ್ಟಿಯಿಂದಾನೇ ಕೊಡ್ತೀವಿ. ನಮ್ ಪಾರ್ಟಿ ಅಂದ್ರೆ ಕಿರಿಕಣ್ಣನ ಪಾರ್ಟಿಯಿಂದಾನೇ ಎಲ್ಲ ಹೋಗೋದು, ಕಿರಿಕ್ ಪಾರ್ಟಿಯಿಂದಾನೇ ಹೋಗೋದು, ಎಲ್ಲ ಕೊಡ್ತೀವಿ. ಅವ್ರು ನಮ್ ಬಗ್ಗೆ ಮಾತಾಡಲ್ಲ. ಆದ್ರೂ ಕೆಲವೊಬ್ರು ದೇಶದ್ರೋಹಿಗಳು ಅಂತ ನೀ ರವೀಶ್ ಕುಮಾರ್ ಅಂತವ್ರು ಹಾಕ್ಬಿಡ್ತಾರೆ ತಮ್ ಚಾನಲ್ಗಳಲ್ಲಿ, ಈ ಯೂಟ್ಯೂಬ್ ಅಲ್ಲಿ ಆಕಾಶ್ ಬ್ಯಾನರ್ಜಿ ಅಂತವ್ರು, ಈ ಮಹೇಂದ್ರ ಕುಮಾರ ಅಂತವ್ರು, ಈ ರಾಜ್ ಚಿಂತನ್ ಅಂತವ್ರು, ಈ ದೀಪು ಗೌಡ್ರ ಅಂತವ್ರು, ಇದ್ರಲ್ಲ ದೇಶದ್ರೋಹಿಗಳು. ಇವ್ರಂತಹ ಕೆಟ್ಟ ಮನಸ್ಥಿತಿ ದೇಶದ್ರು, ಇವ್ರು ಅದ ಕುಸಿತು, ಇದ ಎದ್ದೇಳಿತು, ಇದು ಮಲ್ಕೊಂತು, ಇದು ಬಿತ್ತು ಆಯ್ತು, ದೇಶ ಲಾಸ್ ಆಯ್ತು, ದೇಶ 20 ವರ್ಷ ಹಿಂದಕ್ಕೆ ಹೋಯ್ತು, ಬಿಜೆಪಿ 20 ವರ್ಷ ಮುಂದಕ್ಕೆ ಬಂತು, ಬಡವರ ಮನೆ ಬಿತ್ತು, ಬಿಜೆಪಿ ಆಫೀಸ್ ಎತ್ತು, ಅಲ್ಲಿ ಅತ್ಯಾಚಾರ ಆಯ್ತು, ಇವ್ರು ಅತ್ಯಾಚಾರ ಮಾಡಿದ್ರು,
ಇವ್ರು ಇದು ಮಾಡಿದ್ರು, ಇದೆಲ್ಲ ಆಯ್ತು, ಸರಿ ಇಲ್ಲ ಇವು. ನಾನು ಇವ್ರಿಗೆ ಹೇಳ್ತಾ ಇದ್ದೇನೆ, ಇವ್ರ ದೇಶದ್ರೋಹಿಗಳು, ಇವ್ರನ್ನ ಯಾರು ಫಾಲೋ ಮಾಡ್ಕೋಬಿಡಿ. ಫಾಲೋ ಮಾಡಿದ್ರಿ ನೀವು ದೇಶದ್ರೋಹಿಗಳು. ದೇಶ ಭಕ್ತರು ಅಂತಂದ್ರೆ ಕಿರಿಕೀರ್ತಿಯನ್ನ ಅವರಿಗೆ ಆದಷ್ಟು ಭಾರತ ರತ್ನ ಸಿಗ್ಲಿ ಅನ್ಕೊಂಡು ನಿಮ್ಗೆಲ್ಲರಿಗೂ ಬೀಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ. ಮತ್ತೆ ಜೈ ಹಿಂದ್, ಜೈ ಕೀರ್ತಿ. ಜೈ ಹಿಂದ್, ಜೈ ಕಿರಿಕೀರ್ತಿ. ನಮಸ್ತೆ, ವಣಕಂ. ಚಲಿಯೇ ವಣಕಂ, ಮುಂದುಕೋಣ. ಮುಚ್ಚರಾಯ ಸಾಕು ಕಂಡಿದ್ದೀನಿ, ಏನು ಹಂಗ ಕೀರ್ತಿ, ಹಂಗಂತೆ ಕೀರ್ತಿ, ಹಿಂಗಂತೆ ಕೀರ್ತಿ, ಇದಂತೆ ಕೀರ್ತಿ, ಬಕೆಟ್ ಅಂತೆ ಕೀರ್ತಿ, ಚೊಂಬು ಅಂತೆ ಕೀರ್ತಿ, ಚರಿಗೆ ಅಂತೆ ಕೀರ್ತಿ, ಗ್ಲಾಸ್ ಅಂತೆ ಕೀರ್ತಿ, ಅದು ಇದು ಅಂತ ಹೇಳ್ತಾರೆ. ಕೀರ್ತಿ ಅನ್ನೋದ್ ಬಗ್ಗೆ ಏನ್ರೇ ನಿಮಗ್ ಗೊತ್ತು? 10,000 ಫ್ಯಾನ್ಸ್ ಇರುವಂತಹ ಇನ್ಸ್ಟಾಗ್ರಾಮ್ ಅಲ್ಲಿ 420 ಫ್ಯಾನ್ಸ್ ಇರುವಂತಹ, ಫೇಸ್ಬುಕ್ ಅಲ್ಲಿ 880 ಫ್ಯಾನ್ಸ್ ಇರುವಂತಹ ಏಕೈಕ ಕರ್ನಾಟಕದ ಕಲಾವಿದ, ಕರ್ನಾಟಕದ ಕಂದ, ಕಂದ ಹೋರಾಟಗಾರ, ಏನೇನೆಲ್ಲ ಬರೆದುಕೊಟ್ಟಿದ್ದಾರೆ. ಬಿಗ್ ಬಾಸ್ ಕೀರ್ತಿ, ಟಿಕ್ಟಾಕ್ ಸ್ಟಾರ್ ಕಿರಿಕೀರ್ತಿ, ಎಷ್ಟು ಓದಿ ಕಿರಿಕೀರ್ತಿ ಅಂತ ಏನಕ್ಕಾದ್ರೆ ಹೆಸರು ಬಂತದ್ದು ಗೊತ್ತಾ? ನೀವೆಲ್ಲ ಮಹಾದಯ ಹೆಸರು ಕೇಳಿರ್ತೀರ, ನೀವೆಲ್ಲ ಕಾವೇರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕಳಸ ಬಂಡೂರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕೃಷ್ಣ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಸೌರಂ ವಿಶ್ವೇಶ್ವರ ಉಕ್ಕು ಕಾರ್ಖಾನೆಯ ಬಗ್ಗೆ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಬಗ್ಗೆ ಹೆಸರು ಕೇಳಿರ್ತೀರ. ನೀವು ಬ್ಯಾಂಕಿಂಗ್ ಎಕ್ಸಾಮ್ದಲ್ಲಿ ಕನ್ನಡ ಬರೆಯೋಕೆ ಅವಕಾಶ ಕೊಡ್ಬೇಕು ಅನ್ನೋದನ್ನ ಕೇಳಿರ್ತೀರ. ಇದ್ರ ಎಲ್ಲಾ ಇವತ್ತು ದಿನ ನಾವು ಸಾಧಿಸಿದೀವಿ, ಈ ಹೋರಾಟದಿಂದ ಜಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ನಮ್ಮ ಕುರ್ಕುರೆ ಕೀರ್ತಿ ಅವರೇ ಕಾರಣ. ಸಾರಿ ಸಾರಿ, ಕಟ್ ಮಾಡಿ, ಇದು ಕುರ್ಕುರೆ ಕೀರ್ತಿ ಅಲ್ಲ, ಕಿರಿಕೀರ್ತಿ ಎಡಿಟರ್ ನೆನ್ಪಿಟ್ಕೊಳ್ಳಿ. ನಮ್ ಕಿರಿಕೀರ್ತಿ ಅವರೇ ಕಾರಣ. ಈ ಗೋವಾ ಸಿಎಂ ಜೊತೆ ಸತತವಾಗಿ ಕನ್ನಡ ಬಾವುಟ ಇಟ್ಕೊಂಡು ದಂಡಿನ ಸತ್ಯಾಗ್ರಹ, ಉಪ್ಪಿನ ದಂಡಿನ ಸತ್ಯಾಗ್ರಹ ಮಾಡಿ ಎಷ್ಟು ಕಷ್ಟಪಟ್ಟು ಊಟ ನಿದ್ದೆ ಎಂಟರು ಮಕ್ಕಳು ಎಲ್ಲಾ ಬಿಟ್ಟು ಗೋವಾ ಸಿಎಂ ಜೊತೆ ಕಂಟಿನ್ಯೂ ಆಗಿ ಮೀಟಿಂಗ್ ಮಾಡಿ ಚೀಪ್ ಆಗಿ ಸಿಗೋ ಬಿಯರ್ ಕುಡ್ಕೊಂಡು, ನೀರು ಸತ್ಯ ಕುಡ್ದಿಲ್ಲ, ಚೀಪ್ ಆಗಿ ಸಿಗುವಂತ ಗೋವಾ ಬಿಯರ್ ಕುಡ್ಕೊಂಡು ಗೋವಾದ ಪಬ್ ನಲ್ಲಿ ಸತ್ಯಾಗ್ರಹ ಮಾಡಿ ಅಲ್ಲಿ ಕಿರಿಕ್ ಸಿಕ್ಕಾಪಟ್ಟೆ ಕಿರಿಕ್ ಗೋವಾ ಸಿಎಂ ಜೊತೆ. ಅವ್ನ ಕಿರಿಕ್ ತಾಳಾರ್ದೆ, ಅವನ ಕಿರಿಕಿರಿ ತಾಳಾರ್ದೆ ಇವತ್ತಿನ ದಿನ 100,000 TMC ನೀರನ್ನ ಕೃಷ್ಣಾಗೆ, ಮಲಪ್ರಭಾಗೆ, ಘಟಪ್ರಭಾಗೆ ಅಷ್ಟೇ ಯಾಕೆ, ನಮ್ಮ ಚಕ್ರವರ್ತಿ ಸೂರ್ಯದಲ್ಲೇ ಮುಳುಗಿ ಜ್ಞಾನೋದಯ ಪಡೆದ್ರಲ್ಲ, ವೃಷಭಾವತಿ ನದಿಗೂ ಕೂಡ ನಮ್ಮ ನೀರು ಗುಡಿಸಿದ್ದು ನಮ್ಮ ಕಿರಿಕೀರ್ತಿ ಅನ್ನೋದು ಕನ್ನಡಿಗರಾದ ನಾವು ಎಂದು ಮರಿಬಾರದು. ಒಂದೇಳೆ ಮರ್ತೇ ಅದು ಕನ್ನಡಕ್ಕೆ ಮಾಡುವ ದ್ರೋಹ ಅಲ್ಲ, ಅದು ನಮ್ಮ ಕಿರಿಕೀರ್ತಿ ಮಾಡುವಂತ ದ್ರೋಹ, ಮತ್ತು ನಮ್ಮ ವೃಷಭಾವತಿ ನದಿಗೆ ಮಾಡುವಂತ ದ್ರೋಹ. ಯಾರು ಕಳಸ ಬಂಡೂರು ಕಿರಿ, ಕಳಸ ಬಂಡೂರು ಅದೇ ಸೇಮ್ ಕಿರಿಕಿರಿ ಕಿರಿಕಿರಿ ಮಾಡಿಬಿಟ್ಟು ಕಳಸ ಬಂಡೂರು ಇಶ್ಯೂನ ಇವತ್ತೊಂದ್ ದಿನ ಸಾಲ್ವ್ ಮಾಡಿ ನಮ್ಮ ರೈತರು ಸಮೃದ್ಧವಾಗಿ ಅಂತ ಬೆಳೆಯುವಂತ ಬೆಳೆಗಳನ್ನಿಗೆ ಕಾರಣನೇ ನಮ್ಮ ಕಿರಿ. ಅದ್ ಯಾವ್ದೋ ಒಂದ್ ಬ್ರೀಡ್ ಮಾಡಿದ್ರೆ ಅಂತೆ, ಮೊನ್ನೆ ಉತ್ತರ ಕರ್ನಾಟಕ ಹೋದಾಗ ನೋಡಿದೆ, ಕಿರಿಕೀರ್ತಿ ಬ್ರೀಡ್ ಅಂತೆ. ಯಾವ್ದೋ ಒಂದ್ ಬೀಜ, ಯಾವ್ದೋ ಒಂದ್ ಬೀಜನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಬಿಟ್ಟು ಭೂಮಿಯಲ್ಲಿ ನೆಟ್ಬಿಟ್ಟು ಅದಕ್ಕೆ ಕಿರಿಕೀರ್ತಿ ಹೆಸರು ಅಜಮರಾಮರವಾಗಿರ್ಲಿ ಅಂತ ಕಿರಿಕೀರ್ತಿ ತಳಿ ಅಂತ ಹೇಳ್ಬಿಟ್ಟು ಅವರಂತೆ. ಕಿರಿಕೀರ್ತಿ ತಳಿ, ಓ ಎಷ್ಟು ಚೆನ್ನಾಗಿದೆಲ್ಲ. ಇದು ನಮ್ಮ ಕಿರಿಕೀರ್ತಿ ಅಣ್ಣನ ಗ್ರೇಟ್ನೆಸ್ ಅಂತಂದ್ರೆ, ಇದು ಯಪ್ಪ ಈ ತಮಿಳು ರಾವಳಿ, ಅದು ದಿವಂಗತ ಜಯಲಲಿತ ಕೂಡ ಈ ಕಾವೇರಿ ದೇವೇಗೌಡರು, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ವಾಟಾಳ್ ನಾಗರಾಜು, ಯಾರ್ಯಾರೆಲ್ಲ ಎಷ್ಟೆಲ್ಲ ಪ್ರಯತ್ನ ಪಟ್ರು. ನಾವೆಲ್ಲ ಕಣ್ಣಾರೆ ನೋಡಿಲ್ವಾ, ಟಿವಿನಲ್ಲಿ ನೋಡಿಲ್ವಾ, ಮತ್ತೆ ಪಬ್ಲಿಕ್ ಟಿವಿಯಲ್ಲಿ ನೋಡಿಲ್ವಾ, ಎಲ್ಲಾ ಟಿವಿಯಲ್ಲಿ ನೋಡಿದ್ವಿ. ಎಂತ ದೊಡ್ಡ ದೊಡ್ಡ ವಿಷಯ ಮಾರ, ಯಪ್ಪ ಯಪ್ಪ ಯಪ್ಪ. ಆದ್ರೆ ಆಗಿದ್ದೇನೋ, ಕಡೆಗೂ ಯಾರು ಬರ್ಬೇಕಾಗಿತ್ತು, ನಮ್ ಕೀರ್ತಿ ಅಣ್ಣನೇ ಬರ್ಬೇಕಾಗಿತ್ತು. ಬಟ್ಟೆ ಬಿಚ್ಚಿ ಎಲ್ಲ ಬಿಚ್ಚಿ ಅದು ಕಾಗೆಗಳೇ ವರ್ಣಭೇದ ನೀತಿ ಮಾಡುವಂತಹ ಕಲರ್ ಇರುವಂತಹ ನಮ್ಮ ಕೀರ್ತಿ 28 ಓದಿಕೇತನ ಸುಟ್ರ 28 ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕಿ ರೋಸ್ಟ್ ಮಾಡಿಬಿಟ್ರೆ ಯಾವ ಕಲರ್ ಬರುತ್ತೆ, ಆ ಕಲರ್ ಇರುವಂತಹ ನಮ್ಮ ಕೀರ್ತಿ, ಕನ್ನಡದ ಕರಿಮಣಿ ನಮ್ಮ ಕೀರ್ತಿ, ಕಿರಿಕೀರ್ತಿ ಅಣ್ಣವ್ರು. ಓ ಜಯಲಲಿತನ ಜೊತೆ ಕಿರಿಕಿರಿ 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 ಮಾಡ್ಬಿಟ್ರು, ಆ ಕಿರಿಕಿರಿ ಕಿರಿಕಿರಿ ತಾಳದೆ ಜಯಲಲಿತ ಅವರು ಚೆನ್ನೈ ಆಸ್ಪತ್ರೆ ಮಾರಾಯ,
ಎಂತ ಸಾವು, ಚೆನ್ನೈ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಹೇಳ್ಬಿಟ್ರು. ಇವಾಗ ನೋಡಿ ಎಷ್ಟು ಆರಾಮಿದ್ದಾರೆ ಕಾವೇರಿ ತೀರದ ಜನ. ಇದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬರ್ತಾರ, ಈ ಸುಳ್ಳು ಸುಮ್ಮನೆ ನಮ್ ಕೀಳ್ತೇಳ ನೀವು ಈ ತರ ಟಾರ್ಚರ್ ಮಾಡೋದ್ ಸರಿನಾ? 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 ಇಷ್ಟಕ್ಕೆ ಏನ್ ಹೇಳಿದ್ರೆ ನಮ್ ಪ್ರಧಾನಿ, ನಮ್ ಪ್ರಧಾನಿ ಅಂದ್ರೆ ಸಾಮಾನ್ಯ ಅಮೇರಿಕ ಒನ್ಸ್ ಅಪಾನ್ ಎ ಟೈಮ್ ಅಮೇರಿಕಕ್ಕೆ ನಮ್ ಪ್ರಧಾನಿ ಬಿಟ್ಟಿರ್ಲಿಲ್ಲ. ಇವತ್ತು ಅದೇ ಅಮೇರಿಕದ ಪ್ರೆಸಿಡೆಂಟ್, ವಿಶ್ವದ ಬೊಂಟಣ್ಣ ಅಂತಾರಲ್ಲ, ಬಿಗ್ ಬಾಸ್, ದೇಶದ ವಿಶ್ವದ ಬಿಗ್ ಬಾಸ್ ಅಂತ ಆದಂತಹ ನಮ್ಮ ಅಮೇರಿಕದಂತಹ ವೈಟ್ ಹೌಸ್ ನಲ್ಲಿರುವಂತಹ ವೈಟ್ ಜಿಗಳೆ ಅಂತಿರುವಂತಹ ಟ್ರಂಪ್, ಆ ಟ್ರಂಪ್ ಅವರು ನಮ್ಮ ಮೋದಿಗೆ ಹೊಸದಾಗಿ 130 ಜನಕ್ಕೆ ಒಬ್ಬ ಫಾದರ್ ಬೇಕೇ ಬೇಕು ಅನ್ನೋ ಭಕ್ತರ ಆಗ್ರಹಕ್ಕೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಕೊಟ್ರಲ್ಲ, ಅದಕ್ಕೂ ಕೂಡ ಮೊನ್ನೆ ಅಂದ್ರೆ ಆಷಾಢ ಶ್ರಾವಣ ಕಳೆದ ಮೇಲೆ ಟೀಕ್ ಟಾಕ್ ಆಗಿ ಡ್ರೆಸ್ ಮಾಡಿಕೊಂಡು ಪೇರೆಂಟ್ ಲವ್ಲಿ ಹಾಕೊಂಡು ನಮ್ ಕೀರ್ತಿ ಅವರು ಅಮೇರಿಕದ ಟ್ರಂಪ್ ಜೊತೆ ಸರಿ ಸಮಾನವಾಗಿ ವೈಟ್ ಹೌಸ್ ನಲ್ಲಿ ಕುಂತುಕೊಂಡು ಇಲ್ಲ ನಮ್ ದೇಶ ನಮ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರೆಲ್ಲ ಎಲ್ಲಾ ತ್ಯಾಗ ಮಾಡಿ ಫಕೀರರಾಗಿದ್ದಾರೆ, ಚಿಂದಿಮ್ಯಾನ್ ಆಗಿದ್ದಾರೆ, ಚೌಕಿದಾರ್ ಆಗಿದ್ದಾರೆ, ಇಂತಹ ಎಲ್ಲವನ್ನು ತ್ಯಾಗ ಮಾಡಿದಂತಹ ಅಣಿವೆ ರಾಜನಿಗೆ ಸೋಕಿಲಾಲನಿಗೆ ಅಲ್ಲ ಸೋಕಿಲಾಲ್ ಅಲ್ಲ ನಮ್ ದೇಶದ ಹೆಮ್ಮೆಯ ಪ್ರಧಾನಿಯವರಿಗೆ ನೀವು ಏನಾದ್ರ ಮಾಡಿ ಹೆಂಗಾದ್ರ ಮಾಡಿ ಅಮೆರಿಕದ ವಿಶ್ವದ ದೇಶದ ದೊಡ್ಡಣ್ಣದಂತ ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಭಾರತದ ಫಾದರ್ ಆಫ್ ದಿ ನೇಷನ್ ಅಂತ ಬಿರುದು ಕೊಡ್ಲೇಬೇಕು ಅಂತ ಕೊಟ್ರು. ಅದ್ ಕೊಟ್ಟ ತಕ್ಷಣನೇ ನಮ್ ಕಿರಿಕಣ್ಣ ವೈಟ್ ಹೌಸ್ ಇಂದ ಬಂದಿತ್ತು. ಇಲ್ಲನು ಚಪ್ಪಯ್ಯ ವೈಟ್ ಆಗತ್ತಂತ ಬೆಳ್ಳಗಾಗತ್ತನ ಬಿಳಿ ಹೌಸ್ ಬಿಡ್ತಿರ್ಲಿಲ್ಲ. ಅದ್ ಏನೋ ಇವನ್ ಕಾಡ್ ಕಿರಿಕಿರಿ ತಾಳಲಾರದೆ ಟ್ರಂಪ್ ಏನ್ ಮಾಡ್ಬಿಟ್ರು ಈ ವೈಟ್ ಹೌಸ್ ಇಂದ ಘೋಷಣೆ ಮಾಡ್ಬಿಟ್ರು ಇನ್ಮೇಲಿಂದೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಭಕ್ತರು ಓ ಅಂತೆಲ್ಲ ಚಪ್ಪಾಳೆ ಹೊಡೆದ್ಮೇಕೆ ಖುಷಿಯಾಗಿದ್ಮೇಕೆ ಈ ಕಿರಿಕಿರ್ತಿ ಅವ್ರದ್ದು ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿದ್ಮೇಕೆ ಅವಾಗೆ ಕಿರಿಕಿರ್ತಿ ಅವರು ಇದು ಯಾರು ಟ್ರೈನ್ ಹಿಡ್ಕೊಂಡು ಭಾರತಕ್ಕೆ ಬಂದ್ರು ಜನರಲ್ ಬೋಗಿಯಲ್ಲಿ. ಇಲ್ಲ ಅಂತಂದ್ರೆ ಇಂತಹ ದೊಡ್ಡ ನಮ್ಮ ಫಾದರ್ ಆಫ್ ದಿ ನೇಷನ್ ಎಂಬ ಬಿರುದನ್ನೇ ಕೊಟ್ಟು ಅಂತ ಕಿರಿಕಿರ್ತಿಯವರಿಗೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಒಂದು ವಿಶೇಷವಾದಂತಹ ಮೀಟಿಂಗ್ ಇರ್ತದೆ. ನಮ್ ಕಿರಿಕಿರ್ತಿ ಅನ್ನೋರಿಗೆ ಭಾರತ ರತ್ನ ಕೊಡಬೇಕು, ನೋಬೆಲ್ ಪುರಸ್ಕಾರ ಕೊಡಬೇಕು, ಮತ್ತೆ ಯಾವ್ದಾವ್ದು ಮನೆ ರವೀಶ್ ಕುಮಾರ್ ಅವರಿಗೆ ಕೊಟ್ಟಿರುವಂತ ಅದ್ಯಾವ್ದೋ ಮೆಂಗೆ ಹೋದಂತ ಇದೆಲ್ಲ ಬಿರೋದು ಅದನ್ನ ಕೊಡ್ಬೇಕು ಅಂತಂದ್ ಒಂದು ಕನಿಷ್ಠ ಒಂದ್ ಎರಡು ಭಾರತ ರತ್ನ ಆದ್ರೂ ಕೊಡ್ಬೇಕು, ಎರಡು ಇಲ್ಲಾಂದ್ರೆ ಒಂದೂವರೆ ಆದರೂ ಭಾರತ ರತ್ನ ಕೊಡ್ಬೇಕು ಅಂತ ತಿಳಿಸಿ ಕ್ಯಾಬಿನೆಟ್ ನಲ್ಲಿ ಸದ್ಯದಲ್ಲಿ ಚರ್ಚೆ ಮಾಡಿದ್ದಾರೆ. ಇಂತಹ ಮೇಧಾವಿ ಜಾಣ ಚತುರ ಬರಹಗಾರ ಮಾತುಗಾರದಂತ ನಮ್ಮ ಕುರುಕುರಿ ಎಡಿಟರ್ ಕುರುಕುರಿ ಅಲ್ಲ ಕಿರಿಕೀರ್ತಿ ಅವರು ಇಂತಹವರಿಗೆ ನೀವು ಯಕಚಿತ್ ಒಂದು ಕೋಟಿ ಜನ ಫಾಲೋವರ್ಸ್ ಇರುವಂತಹ ಒಂದು ಕೋಟಿ ಜನ ಅವರನ್ನು ಮಾಡುವಂತಹ ಕನ್ನಯ್ಯ ಕುಮಾರ್ ಇಷ್ಟಕ್ಕೆ ಯಾರ್ರಿ ಹಿಂದಿ ಅವರು ಹಿಂದಿ ನಮ್ ಕನ್ನಡದ ಕರಿಮಣಿ ಕನ್ನಡದ ಕಪ್ಪು ನೆಲದಿಂದ ಬಂದಂತ ಕಿರಿಕೀರ್ತಿ ಅವರಿಗೆ ನೀವು ಈ ತರ ಮೋಸ ಮಾಡೋದು ಈ ತರ ತೆಗೊಳ್ಳೋದು ಈ ತರ ಸರಿಯಾಗಲ್ಲ. ಇದನ್ನ ಆದಷ್ಟು ಬೇಗ ಬಿಟ್ಬಿಡಿ. ನಮ್ ಕಿರಿಕೀರ್ತಿ ಅಣ್ಣನ ಬಗ್ಗೆ ನಿಮ್ಗೇನು ಗೊತ್ತು? ನಮಗೆ ಕಿರಿಕೀರ್ತಿ ಅವ್ರು ಕಿರಿಕ್ ಕಿರಿಕ್ ಮಾಡಿದ್ರೆ ಅಂತಂದ್ರೆ ಏನೆಲ್ಲ ಆಗ್ಬಹುದಾಗಿತ್ತು. ಈ ಕಿರಿಕ್ ಬಿಗ್ ಬಾಸ್ ಅಲ್ಲಿ ಕಿರಿಕಿರಿಕ್ ಮಾಡಿಬಿಟ್ಟಿದ್ನಂತಂದ್ರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ವಿನ್ನರು ಕೀರ್ತಿ. ಮತ್ತೆ ನಮ್ ಕಿರಿಕೀರ್ತಿ ಅಣ್ಣವ್ರು ಎಷ್ಟು ನ್ಯಾಷನಲಿಸ್ಟ್ ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಎಷ್ಟು ನ್ಯಾಷನಲಿಸ್ಟ್ ಅನ್ನಕ್ಕೆ ಒಂದು ಉದಾಹರಣೆ. ಮೊನ್ನೆ ನಮ್ ಕಿರಿಕೀರ್ತಿ ಅಣ್ಣನ ಮಗಂದು ಬರ್ತ್ಡೇ ಆಯ್ತು. ನಮ್ ಕಿರಿಕೀರ್ತಿ ಅಣ್ಣನ ಮಗ ಬರ್ತ್ಡೇಗೆ ನಮ್ ಅವ್ರು ಫ್ಯಾನ್ಸ್ ಫಾಲೋವರ್ ಅಲ್ಲಿ ಟ್ವಿಟರ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರಂತೆ, ನನ್ನ ಮಗನ್ ಬರ್ತ್ಡೇ ಇದೆ, ನಾವ್ ಏನ್ ನನ್ ಮಗನಿಗೆ ಗಿಫ್ಟ್ ಕೊಡ್ಬೇಕಂತ ಮಾಡಿದೀನಿ, ಯಾವ್ದು ಚೆನ್ನಾಗಿರುತ್ತೆ ಚಾಯ್ಸ್ ಮಾಡಿ ನೀವು ಅಂತ ಅಂದ್ರಂತೆ. ಅದಕ್ಕೆ ನಮ್ ಕಿರಿಕೀರ್ತಿ ಅಣ್ಣ ಏನೋ ಒಂದು ಫ್ಯಾನ್ಸ್ ಹೇಳಿದ್ರಂತ, ಇನ್ನು ನಿನ್ ಮಗ ಚಿಕ್ಕವನಿದ್ದಾನೆ, ಒಂದ್ ಚಿಕ್ಕ ಸೈಕಲ್ ತಗೊಂಡೋಗಿ ಕೊಡಿ ಅಂತ ಹೇಳಿದ್ರಂತೆ. ಅವಾಗ ನಮ್ ಚಿಕ್ಕ ಕಿರಿಕೀರ್ತಿ ಅಣ್ಣ ಏನ್ ಮಾಡ್ತಿದ್ರು, ಚಿಕ್ಕ ಸೈಕಲ್ ತಗೊಂಡು ತನ್ನ ಮಗನ ಬಂದಂತ. ಅವಾಗ ಆ ಕಿರಿಕೀರ್ತಿ ಅಣ್ಣ ಮಗ ಏನ್ ಅನ್ಬೇಕು, ಅಪ್ಪ ನನ್ಗೆ ಐ ಡೋಂಟ್ ವಾಂಟ್ ದಿಸ್ ಸೈಕಲ್ ಅಂದ್ಬಿಟ್ರಂತೆ.
ವೈ ಪಪ್ಪ ವಯಸ್ಸು 11 ಅಂತ ನಮ್ ಕೀರ್ತಿ ಅಣ್ಣ ಪಪ್ಪ ಯು ಆರ್ ಎ ನ್ಯಾಷನಲಿಸ್ಟ್ ನ್ಯಾಷನಲಿಸ್ಟ್ ಬಿಗ್ ನ್ಯಾಷನಲಿಸ್ಟ್ ಇವು ನೀನು ಒಬ್ಬ ದೊಡ್ಡ ದೇಶಭಕ್ತ ನಿಮ್ ದೇಶಭಕ್ತನ ಮಗ ಆಗೇಸಿ ನನಗೆ ಸೈಕಲ್ ಗೊಂಬೆ ಐಸ್ ಕ್ರೀಮು ಚಾಕ್ಲೇಟ್ ಕುರ್ಕುರೆ ಇದೆಲ್ಲ ಬೇಡಪ್ಪ ನನಗೆ ನನಗೆ ಬೇಕಾಗಿರುವುದು ಅಖಂಡ ಹಿಂದೂ ರಾಷ್ಟ್ರ ಎಂತ ಯೋಚನೆ ರೀ ಎಂತ ಯೋಚನೆ ಎಂತ ದೇಶಭಕ್ತನ ಹೊಟ್ಟೆಲಿ ಎಂತ ದೇಶಭಕ್ತ ಮಗ ಹುಟ್ಟಿದ್ದಾನೆ ಈ ನಮ್ಮ ಮಕ್ಕಳು ಆಗಿದ್ರೆ ಏನಂತ ಕೇಳ್ತಾಯ್ತು ಅಪ್ಪ ನಂಗೆ ಚಾಕ್ಲೇಟು ಕುರ್ಕುರೆ ಪಾನಿಪುರಿ ಮಸಾಲೆ ಪುರಿ ಬೇಲ್ ಪುರಿ ಐಸ್ ಕ್ರೀಮು ವಡೆ ಪಾವು ಏನೇನೋ ಇಡ್ಲಿ ಸಾಂಬಾರು ದೋಸೆ ಮಸಾಲೆ ದೋಸೆ ಏನೇನೋ ಕೇಳ್ತಾ ಇದ್ದವ್ ರೀ ಆದ್ರೆ ನಮ್ ಕಿರಿಕಿರ್ತಿ ನನ್ನ ದೇಶಭಕ್ತನ ಮಗ ದೇಶಭಕ್ತನೇ ಎಂದು ಪ್ರೂವ್ ಮಾಡಿಬಿಟ್ಟ ಅಖಂಡ ದೇಶ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಸರಿಯಾಗಿ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಅನ್ನಕ್ ಬರಲಾರದಂತ ಒಂದು ಚಿಕ್ಕ ಹುಡುಗ ಈ ದೇಶ ಅಖಂಡ ಹಿಂದೂ ರಾಷ್ಟ್ರ ನನಗೆ ಬೇಕು ನನಗೆ ಸೈಕಲ್ ಬೇಡ ಅಂತಂದ್ರಂತೆ ಇಷ್ಟಕ್ಕೇನಿಲ್ಲ ನಮ್ ಕೀರ್ತಿ ಅಣ್ಣನ ಫ್ಯಾಮಿಲಿ ಮ್ಯಾಟ್ರ್ ಇನ್ನೊಂದು ಬರುತ್ತೆ ಇನ್ನೊಂದು ನಮ್ಮ ಅಣ್ಣಂದಿ ವೆಡ್ಡಿಂಗ್ ಆನಿವರ್ಸರಿ ಮದುವೆ ವಾರ್ಷಿಕೋತ್ಸವ ಇತ್ತು ಅವಾಗೂ ಅಷ್ಟೇ ತಲೆ ಕೆಡ್ಸ್ಕೊಂಡ್ರು ಕೆಡ್ಸ್ಕೊಂಡ್ರು ಅವ್ರ ಹತ್ರ ಸಾಲ ಮಾಡಿಬಿಟ್ಟು ಇವ್ರು ಮಾಡ್ಬಿಟ್ಟು 1.5 ತೊಲೆ ಬಂಗಾರ ರಿಂಗ್ ತಗೊಂಡು ಅವ್ರ ಹೆಂಡತಿ ಕೊಡಕ್ ಹೋದ್ರಂತೆ ಅವಾಗ ಅವ್ರ ಹೆಂಡತಿ ರೀ ಇದು ಕಳೆದೋಗಂತಹ ಬೆಲೆ ಇಲ್ಲಾರದಂತಹ ಬಂಗಾರ ನನಗೆ ಬೇಕಾಗಿಲ್ಲ ನನಗೆ ವಿಶ್ವಗುರು ಭಾರತ ಬೇಕು ಅಂದ್ರಂತೆ ಎಂತ ದೇಶಭಕ್ತನ ಎಂತ ದೇಶಭಕ್ತ ಹೆಂಡತಿ ನಾವು ಇಂತ ದೇಶಭಕ್ತನ ಟ್ವಿಟರ್ ನಲ್ಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಮಾಡಂತ ನಾವೇ ಧನ್ಯರು ಇಂತಹ ದೇಶಭಕ್ತರು ಫ್ಯಾಮಿಲಿಯಲ್ಲಿ ಇಂತಹ ಇದರಲ್ಲಿ ನಾವು ಇದು ಯಾವುದೋ ವಾಟರ್ ಸರಿ ಇಲ್ಲ ವಾಟರ್ ಸಿಗ್ತಾ ಇಲ್ಲ ಗೊಬ್ಬರ ಸಿಗ್ತಾ ಇಲ್ಲ ರೈತರ ಬೆಲೆ ರೈತರು ಬೆಳೆದಿರೋ ಬೆಲೆ ಡಬಲ್ ಆಗ್ತಾ ಇಲ್ಲ ರೈತರಿಗೆ ವಾರ್ಷಿಕ ಆದಾಯ ಡಬಲ್ ಆಗ್ತಾ ಇಲ್ಲ ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಮತ್ತೆ GST ಕುಸಿತ GST ಹೆಚ್ಚಾಗಿ ಕಂಪನಿಗಳು ಬಂದ್ ಆಗ್ತಾ ಇದ್ದಾವೆ ಏನ GDP ಕುಸಿತ ಇದೆ ರೂಪಾಯಿ ಮೌಲ್ಯ ಪಾತಾಳ ICU ಅಲ್ಲಿದೆ ICU ಏನೋ ಅದರಲ್ಲಿ ಇದೆ ತುರ್ತು ನಿಗಮ ಘಟಕದಲ್ಲಿ ಇದೆ ರೂಪಾಯಿ ಮತ್ತೆ ಎಲ್ಲ ಬ್ಯಾಂಕ್ಗಳು ನೋ ಕ್ಯಾಶ್ ನೋ ಎಲ್ಲ ಕ್ಲೋಸ್ ಮಾಡ್ತಾ ಇದಾವೆ ಇಂತಹ ಹಾಗು ಇದು ಹಾಳು ಮೋಳು ರಾಮ ಮಂದಿರ ಮಸೀದಿ ಅಂತ ಜಗಳ ಗಲಾಟೆ ಅಂತ ಹೇಳುವಂತ ಕನ್ನಯ್ಯಕುಮಾರ್ಗೆ ನೀವು ಬೆಂಬಲಿಸಿದ್ರ ಅಂತಂದ್ರೆ ಇದು ನ್ಯಾಯವ ನನ್ ಕೀರ್ತಿ ಅಣ್ಣನ ಕೀರ್ತಿ ಅಜರಾಮರ ಇದೆ ಎಷ್ಟೇ ಯುಗ ಯುಗ ಯುಗಗಳು ಕಳೆದರು ರಾಮ ಹೋಗಿ ಕೃಷ್ಣ ಬರ್ಲಿ ಕೃಷ್ಣ ಹೋಗಿ ರಾಮ ಬರ್ಲಿ ಇಲ್ಲ ಅಂತಂದ್ರೆ ರಾಮ್ ಗೋಡ್ಸೆ ಬರ್ಲಿ ಸಾವರ್ಕರ್ ಬರ್ಲಿ ಚಕ್ರವರ್ತಿ ಸೂಲಿಬೆಲೆ ಬರ್ಲಿ ಬಿಟ್ರೆ ತೇಜಸ್ವಿ ಸೂರ್ಯ ಬರ್ಲಿ ಯಾರೇ ಬಂದ್ರು ನಮ್ ಅಣ್ಣಂದು ಸಾಧನೆಯನ್ನ ಯಾರ್ಯಾರು ಅಳ್ಸಕ್ಕಾಗಲ್ಲ ಹೋಗಿ 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 ನಮ್ಮ ಅಣ್ಣನ್ಗೆ ಅದು ಕನ್ನಡ ಗೊತ್ತಿಲ್ಲದಂತಹ ಹೋಗಿ ಕನ್ನಯ್ಯಕುಮಾರ್ ಡಾಕ್ಟರ್ ಕನ್ನಯ್ಯಕುಮಾರ್ಗೆ ನೀವು ಹೋಲಿಸ್ತಾ ಇದೀರಿ ಅಂತಂದ್ರೆ ನಮ್ಮ ಅಣ್ಣ ಸರಿ ಕನ್ನಡದ ಪರ ಹೋರಾಟಗಾರ ಕನ್ನಡದ ಕಂದ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಕುಂತ್ರು ನಿಂತರು ಕನ್ನಡ 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 ಅಂತ ಜೀವಿಸುವ ಕನ್ನಡದ ಕಂದ ನಮ್ಮ ಕುರುಕುರೆ ಕೀರ್ತಿಯವರು ಕಿರಿಕೀರ್ತಿಯವರು ಎಡಿಟ್ ಮಾಡಿದ್ರು ಕಿರಿಕೀರ್ತಿಯವರು ಇಂತಹ ಮಹಾನ್ ಭಾವ ನಮ್ ರಾಜ್ಯದಲ್ಲಿ ಇರೋದಂತ ನಮ್ ಪುಣ್ಯ ನಮ್ ಜೊತೆ ಇದಾರಲ್ಲ ಅನ್ನೋದು ಇನ್ನೂ ಒಂದು ಪುಣ್ಯ ಇಂತಹ ಒಬ್ಬ ಧೀಮಂತ ವ್ಯಕ್ತಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಹೋಗಿ ಹೋಗಿ ದೇಶ ಸಮಸ್ಯೆ ಹಂಗಿದೆ ದೇಶ ಸಮಸ್ಯೆ ಹಿಂಗಿದೆ ಹಿಂಗ್ ಕುಸಿತಾ ಇದೆ ಹಂಗ್ ಕುಸಿತಾ ಇದೆ ಹಿಂಗ್ ಹೇಳ್ತಾ ಇದೆ ಹಿಂಗ್ ಬೀಳ್ತಾ ಇದೆ ಅಂತ ಇಂಥವ್ರನ್ನೆಲ್ಲ ನೀವು ಸಪೋರ್ಟ್ ಮಾಡ್ಬಿಟ್ಟು ಇದು ಏನಾಗುತ್ತೆ ಇದು ಈ ತರ ಹೇಳೋದ್ರಿಂದ ಇದು ನ್ಯಾಷನಲ್ ನ್ಯೂಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ನಮಗೆ ಇದಾವೆ ನಾವೇ ಅವ್ರಿಗೆ ಮಧ್ಯಾಹ್ನ ಟಿಫಿನ್ ಅಲ್ಲ ಬೆಳಿಗ್ಗೆ ಟಿಫಿನು ಮಧ್ಯಾಹ್ನ ಊಟ ರಾತ್ರಿ ಡಿನ್ನರು ಒಂದಿಷ್ಟು ಪೋಟ್ಕೋಕೆ ಎಲ್ಲ ನಾವೇ ಕೊಡೋದು ನಾವೇ ನಮ್ ಪಾರ್ಟಿಯಿಂದಾನೇ ಕೊಡ್ತೀವಿ ನಮ್ ಪಾರ್ಟಿ ಅಂದ್ರೆ ಕಿರಿಕಣ್ಣನ ಪಾರ್ಟಿಯಿಂದಾನೇ ಎಲ್ಲ ಹೋಗೋದು ಕಿರಿಕ್ ಪಾರ್ಟಿಯಿಂದಾನೇ ಹೋಗೋದು ಎಲ್ಲ ಕೊಡ್ತೀವಿ ಅವ್ರು ನಮ್ ಬಾಗೆ ಮಾತಾಡಲ್ಲ ಆದ್ರೂ ಕೆಲವೊಬ್ಬರು ದೇಶದ್ರೋಹಿಗಳು ಅಂತ ನೀ ರವೀಶ್ ಕುಮಾರ್ ಅಂತವ್ರು ಹಾಕ್ಬಿಡ್ತಾರೆ ತಮ್ ಚಾನಲ್ಗಳಲ್ಲಿ ಈ ಯೂಟ್ಯೂಬ್ ಅಲ್ಲಿ ಆಕಾಶ್ ಬ್ಯಾನರ್ಜಿ ಅಂತವ್ರು ಈ ಮಹೇಂದ್ರ ಕುಮಾರ ಅಂತವ್ರು ಈ ರಾಜ್ ಚಿಂತನ್ ಅಂತವ್ರು
ಈ ದೀಪು ಗೌಡರು ಅಂತವ್ರು ಇದ್ರಲ್ಲ ದೇಶದ್ರೋಹಿಗಳು, ಇವ್ರಂತಹ ಕೆಟ್ಟ ಮನಸ್ಥಿತಿ ದೇಶದ್ರು. ಇವರು ಅದ ಕುಸಿತು, ಇದ್ ಎದ್ದೇಳ್ತು, ಇದ್ ಮಲ್ಕೊಂತು, ಇದ್ ಬಿತ್ತು ಆಯ್ತು, ಇದ್ ದೇಶ ಲಾಸ್ ಆಯ್ತು, ದೇಶ 20 ವರ್ಷ ಹಿಂದಕ್ಕೆ ಹೋಯ್ತು, ಬಿಜೆಪಿ 20 ವರ್ಷ ಮುಂದಕ್ಕೆ ಬಂತು, ಬಡವ್ರ ಮನೆ ಬಿತ್ತು, ಬಿಜೆಪಿ ಆಫೀಸ್ ಎತ್ತು, ಅಲ್ಲಿ ಅತ್ಯಾಚಾರ ಆಯ್ತು, ಇವ್ರು ಅತ್ಯಾಚಾರ ಮಾಡಿದ್ರು, ಇವ್ರು ಇದ್ ಮಾಡಿದ್ರು, ಇದೆಲ್ಲ ಆಯ್ತು. ಸರಿ ಇಲ್ಲ ಇವ್ರು, ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರ ದೇಶದ್ರೋಹಿಗಳು, ಇವ್ರನ್ನ ಯಾರು ಫಾಲೋ ಮಾಡ್ಕೋಬೇಡಿ. ಫಾಲೋ ಮಾಡಿದ್ರಿ ನೀವು ದೇಶದ್ರೋಹಿಗಳು. ದೇಶ ಭಕ್ತರು ಅಂತಂದ್ರೆ ಕಿರಿಕೀರ್ತಿಯನ್ನ ಅವರಿಗೆ ಆದಷ್ಟು ಭಾರತ ರತ್ನ ಸಿಗ್ಲಿ ಅನ್ಕೊಂಡು ನಿಮ್ಗೆಲ್ಲರಿಗೂ ಬೀಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ. ಮತ್ತೆ ಜೈ ಹಿಂದ್, ಜೈ ಕೀರ್ತಿ, ಜೈ ಹಿಂದ್, ಜೈ ಕಿರಿಕೀರ್ತಿ. ನಮಸ್ತೆ, ವಣಕಂ. ಚಲಿಯೇ ವಣಕಂ, ಉಂಡುಕೋಣ. ಮುಚ್ಚ್ರಾಯ ಸಾಕು ಕಂಡಿದ್ದೀನಿ, ಏನು ಹಂಗ ಕೀರ್ತಿ, ಹಂಗಂತೆ ಕೀರ್ತಿ, ಹಿಂಗಂತೆ ಕೀರ್ತಿ, ಇದಂತೆ ಕೀರ್ತಿ, ಬಕೆಟ್ ಅಂತೆ ಕೀರ್ತಿ, ಚಂಬು ಅಂತೆ ಕೀರ್ತಿ, ಚರಿಗಂತೆ ಕೀರ್ತಿ, ಗ್ಲಾಸ್ ಅಂತೆ ಕೀರ್ತಿ, ಅದು ಇದು ಅಂತ ಹೇಳ್ತಾರೆ. ಕೀರ್ತಿ ಅನ್ನೋದ್ ಬಗ್ಗೆ ಏನ್ರಿಗೆ ನಿಮಗ್ ಗೊತ್ತು? 10,000 ಫ್ಯಾನ್ಸ್ ಇರುವಂತಹ ಇನ್ಸ್ಟಾಗ್ರಾಮ್ ಅಲ್ಲಿ 420 ಫ್ಯಾನ್ಸ್ ಇರುವಂತಹ, ಫೇಸ್ಬುಕ್ ಅಲ್ಲಿ 880 ಫ್ಯಾನ್ಸ್ ಇರುವಂತಹ ಏಕೈಕ ಕರ್ನಾಟಕದ ಕಲಾವಿದ, ಕರ್ನಾಟಕದ ಕಂದ, ಕಂದ ಹೋರಾಟಗಾರ, ಏನೇನೆಲ್ಲ ಬರೆದು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕಿರಿಕೀರ್ತಿ, ಟಿಕ್ಟಾಕ್ ಸ್ಟಾರ್ ಕಿರಿಕೀರ್ತಿ, ಎಷ್ಟು ಓದ್ಲಿ. ಕಿರಿಕೀರ್ತಿ ಅಂತ ಏನಕ್ಕಾದ್ರೂ ಹೆಸರು ಬಂತದ್ದು ಗೊತ್ತಾ? ನೀವೆಲ್ಲ ಮಹಾದಯ ಹೆಸರು ಕೇಳಿರ್ತೀರ, ನೀವೆಲ್ಲ ಕಾವೇರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕಳಸ ಬಂಡೂರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕೃಷ್ಣ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಸೌರಂ ವಿಶ್ವೇಶ್ವರ ಉಕ್ಕು ಕಾರ್ಖಾನೆಯ ಬಗ್ಗೆ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಬಗ್ಗೆ ಹೆಸರು ಕೇಳಿರ್ತೀರ. ನೀವು ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಕನ್ನಡ ಬರೆಯೋಕೆ ಅವಕಾಶ ಕೊಡ್ಬೇಕು ಅನ್ನೋದನ್ನ ಕೇಳಿರ್ತೀರ. ಇದ್ರೆಲ್ಲ ಇವತ್ತೊಂದ್ ದಿನ ನಾವು ಸಾಧಿಸಿದೀವಿ, ಈ ಹೋರಾಟದಿಂದ ಜಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ನಮ್ಮ ಕುರ್ಕುರೆ ಕೀರ್ತಿ ಅವರೇ ಕಾರಣ. ಸಾರಿ ಸಾರಿ, ಕಟ್ ಮಾಡಿ, ಕುರ್ಕುರೆ ಕೀರ್ತಿ ಅಲ್ಲ, ಕಿರಿಕ್ ಕೀರ್ತಿ ಎಡಿಟರ್ ನೆನ್ಪಿಟ್ಕೊಳ್ಳಿ. ನಮ್ ಕಿರಿಕ್ ಕೀರ್ತಿ ಅವರೇ ಕಾರಣ. ಈ ಗೋವಾ ಸಿಎಂ ಜೊತೆ ಸತತವಾಗಿ ಕನ್ನಡ ಬಾವುಟ ಇಟ್ಕೊಂಡು ದಂಡಿನ ಸತ್ಯಾಗ್ರಹ, ಉಪ್ಪಿನ ದಂಡಿ ಸತ್ಯಾಗ್ರಹ ಮಾಡಿ ಎಷ್ಟು ಕಷ್ಟಪಟ್ಟು ಊಟ ನಿದ್ದೆ ಎಂಟರು ಮಕ್ಕಳು ಎಲ್ಲಾ ಬಿಟ್ಟು ಗೋವಾ ಸಿಎಂ ಜೊತೆ ಕಂಟಿನ್ಯೂ ಆಗಿ ಮೀಟಿಂಗ್ ಮಾಡಿ ಚೀಪ್ ಆಗಿ ಸಿಗೋ ಬಿಯರ್ ಕುಡ್ಕೊಂಡು, ನೀರು ಕುಡ್ದಿಲ್ಲ, ಚೀಪ್ ಆಗಿ ಸಿಗುವಂತ ಗೋವಾ ಬಿಯರ್ ಕುಡ್ಕೊಂಡು ಗೋವಾದ ಪಬ್ ನಲ್ಲಿ ಸತ್ಯಾಗ್ರಹ ಮಾಡಿ ಅಲ್ಲಿ ಕಿರಿಕ್ ಸಿಕ್ಕಾಪಟ್ಟೆ ಕಿರಿಕ್ ಗೋವಾ ಸಿಎಂ ಜೊತೆ. ಅವ್ನ ಕಿರಿಕ್ ತಾಳಾರ್ದೆ, ಅವನ ಕಿರಿಕಿರಿ ತಾಳಾರ್ದೆ ಇವತ್ತಿನ ದಿನ 100,000 TMC ನೀರನ್ನ ಕೃಷ್ಣಾಗೆ, ಮಲಪ್ರಭಾಗೆ, ಘಟಪ್ರಭಾಗೆ ಅಷ್ಟೇ ಯಾಕೆ, ನಮ್ಮ ಚಕ್ರವರ್ತಿ ಸೂರ್ಯ ಬೆಲೆ ಮುಳುಗಿ ಜ್ಞಾನೋದಯ ಪಡೆದ್ರಲ್ಲ, ವೃಷಭಾವತಿ ನದಿಗೂ ಕೂಡ ನಮ್ಮ ನೀರು ಬಿಡಿಸಿದ್ದು ನಮ್ಮ ಕೀರ್ತಿ ಅನ್ನೋದು ಕನ್ನಡಿಗರಾದ ನಾವು ಎಂದು ಮರಿಬಾರದು ಅಂತೇಳಿ ಮರ್ತರೆ ಅದು ಕನ್ನಡಕ್ಕೆ ಮಾಡುವ ದ್ರೋಹ ಅಲ್ಲ, ಅದು ನಮ್ಮ ಕೀರ್ತಿ ಮಾಡುವಂತ ದ್ರೋಹ, ಮತ್ತು ನಮ್ಮ ವೃಷಭಾವತಿ ನದಿಗೆ ಮಾಡುವಂತ ದ್ರೋಹ. ಯಾರು ಕಳಸ ಬಂಡೂರು ಕಿರಿ, ಕಳಸ ಬಂಡೂರು ಅದೇ ಸೇಮ್ ಕಿರಿ 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 ಮಾಡಿಬಿಟ್ಟು ಕಳಸ ಬಂಡೂರು ಇಶ್ಯೂನ ಇವತ್ತೊಂದ್ ದಿನ ಸಾಲ್ವ್ ಮಾಡಿ ನಮ್ಮ ರೈತರು ಸಮೃದ್ಧವಾಗಿ ಅಂತ ಬೆಳೆಯುವಂತ ಬೆಳೆಗಳಿಗೆ ಕಾರಣನೇ ನಮ್ಮ ಕಿರಿ. ಅದ್ ಯಾವ್ದೋ ಒಂದ್ ಬ್ರೀಡ್ ಮಾಡಿದ್ರಂತೆ, ಮೊನ್ನೆ ಉತ್ತರ ಕರ್ನಾಟಕ ಹೋದಾಗ ನೋಡಿದೆ, ಕಿರಿ ಕೀರ್ತಿ ಬ್ರೀಡ್ ಅಂತೆ. ಯಾವ್ದೋ ಒಂದ್ ಬೀಜನ್ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಬಿಟ್ಟು ಭೂಮಿಯಲ್ಲಿ ನೆಟ್ಬಿಟ್ಟು ಅದಕ್ಕೆ ಕಿರಿಕ್ ಕೀರ್ತಿ ಹೆಸರು ಅಜಮರಾಮರವಾಗಿರ್ಲಿ ಅಂತ ಕಿರಿಕ್ ಕೀರ್ತಿ ತಳಿ ಅಂತ ಹೇಳ್ಬಿಟ್ಟು ಅವರಂತೆ. ಕಿರಿಕ್ ಕೀರ್ತಿ ತಳಿ, ಓ ಎಷ್ಟು ಚೆನ್ನಾಗಿದೆಲ್ಲ. ಇದು ನಮ್ಮ ಕಿರಿಕ್ ಕೀರ್ತಿ ಅಣ್ಣನ ಗ್ರೇಟ್ನೆಸ್ ಅಂತಂದ್ರೆ, ಇದು ಯಪ್ಪ, ಈ ತಮಿಳು ರಾವಳಿ ಅದು ದಿವಂಗತ ಜಯಲಲಿತ ಕೂಡ ಈ ಕಾವೇರಿ ದೇವೇಗೌಡರು, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ವಾಟಾಳ್ ನಾಗರಾಜು, ಯಾರ್ಯಾರೆಲ್ಲ ಎಷ್ಟೆಲ್ಲ ಪ್ರಯತ್ನ ಪಟ್ರು. ನಾವೆಲ್ಲ ಕಣ್ಣಾರೆ ನೋಡಿಲ್ವಾ, ಟಿವಿನಲ್ಲಿ ನೋಡಿಲ್ವಾ, ಮತ್ತೆ ಪಬ್ಲಿಕ್ ಟಿವಿಯಲ್ಲಿ ನೋಡಿಲ್ವಾ, ಎಲ್ಲಾ ಟಿವಿಯಲ್ಲಿ ನೋಡಿದ್ವಿ. ಎಂತ ದೊಡ್ಡ ದೊಡ್ಡ ವಿಷಯ ಮಾರ, ಯಪ್ಪ ಯಪ್ಪ ಯಪ್ಪ. ಆದ್ರೆ ಆಗಿದ್ದೇನೋ, ಕಡೆಗು ಯಾರು ಬರ್ಬೇಕಾಗಿತ್ತು, ನನ್ ಕೀರ್ತಿ ಅಣ್ಣನೇ ಬರ್ಬೇಕಾಗಿತ್ತು. ಬಟ್ಟೆ ಬಿಚ್ಚಿ ಎಲ್ಲ ಬಿಚ್ಚಿ ಅದು ಕಾಗೆಗಳೇ ವರ್ಣಭೇದ ನೀತಿ ಮಾಡುವಂತಹ ಕಲರ್ ಇರುವಂತಹ ನಮ್ಮ ಕೀರ್ತಿ
28 ಸಲ ಓದಿಕೆ ಅದನ್ನು ಸುಟ್ರೆ 28 ಸಲ ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕಿ ರೋಸ್ಟ್ ಮಾಡಿಬಿಟ್ರೆ ಯಾವ ಕಲರ್ ಬರುತ್ತೆ, ಆ ಕಲರ್ ಇರುವಂತಹ ನಮ್ಮ ಕೀರ್ತಿ ಕನ್ನಡದ ಕರಿಮಣಿ ಕೀರ್ತಿ ಕಿರಿಕೀರ್ತಿ ಅಣ್ಣವರು ಜೈಲಲ್ಲಿತ್ತಿನ ಜೊತೆ ಕಿರಿಕಿರಿ 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 ಮಾಡ್ಬಿಟ್ರು. ಆ ಕಿರಿಕಿರಿ ಕಿರಿಕಿರಿ ತಾಳಾರದೆ ಜೈಲಲ್ಲಿತ್ತೆ ಅವರು ಚೆನ್ನೈ ಆಸ್ಪತ್ರೆ ಮಾರಾಯ ಎಂತ ಸಾವು, ಚೆನ್ನೈ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಹೇಳ್ಬಿಟ್ರು. ಇವಾಗ ನೋಡಿ ಎಷ್ಟು ಆರಾಮಿದ್ದಾರೆ ಕಾವೇರಿ ತೀರದ ಜನ. ಇದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬೇಕು ಬೇಡ, ಈ ಸುಳ್ಳು ಸುಮ್ಮನೆ ನಮ್ ಕೀರ್ತಿ ಎಲ್ಲ ನೀವು ಈ ತರ ಟಾರ್ಚರ್ ಮಾಡೋದು ಸರಿನಾ ಸರಿನಾ ಸರಿನಾ? ಹಾ, ಇಷ್ಟಕ್ಕೆ ಏನ್ ಹೇಳಿದ್ರೆ ನಮ್ ಪ್ರಧಾನಿ, ನಮ್ ಪ್ರಧಾನಿ ಅಂದ್ರೆ ಸಾಮಾನ್ಯ ಅಮೇರಿಕ ಒನ್ಸ್ ಅಪಾನ್ ಎ ಟೈಮ್ ಅಮೇರಿಕಕ್ಕೆ ನಮ್ ಪ್ರಧಾನಿ ಬಿಟ್ಟಿರ್ಲಿಲ್ಲ, ಇವತ್ತು ಅದೇ ಅಮೇರಿಕದ ಪ್ರೆಸಿಡೆಂಟ್, ವಿಶ್ವದ ಬೊಟ್ಟಣ್ಣ ಅಂತಾರಲ್ಲ ಬಿಗ್ ಬಾಸ್, ದೇಶದ ವಿಶ್ವದ ಬಿಗ್ ಬಾಸ್ ಅಂತ ಆದಂತಹ ನಮ್ಮ ಅಮೇರಿಕದಂತಹ ವೈಟ್ ಹೌಸ್ ನಲ್ಲಿರುವಂತಹ ವೈಟ್ ಜಿರಳೆ ಅಂತಿರುವಂತಹ ಆ ಟ್ರಂಪ್, ಆ ಟ್ರಂಪ್ ಅವರು ನಮ್ಮ ಮೋದಿಗೆ ಹೊಸದಾಗಿ 130 ಜನಕ್ಕೆ ಒಬ್ಬ ಫಾದರ್ ಬೇಕೇ ಬೇಕು ಅನ್ನೋ ಭಕ್ತರ ಆಗ್ರಹಕ್ಕೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಕೊಟ್ರಲ್ಲ, ಅದಕ್ಕೂ ಕೂಡ ಮೊನ್ನೆ ಅಂದ್ರೆ ಆಷಾಢ ಶ್ರಾವಣ ಕಳೆದ ಮೇಲೆ ಟೀಕ್ ಟಾಕ್ ಆಗಿ ಡ್ರೆಸ್ ಮಾಡಿಕೊಂಡು ಪೇರೆಂಟ್ ಲವ್ಲಿ ಹಾಕೊಂಡು ನಮ್ ಕೀರ್ತಿ ಅವರು ಅಮೇರಿಕದ ಟ್ರಂಪ್ ಜೊತೆ ಸರಿ ಸಮಾನವಾಗಿ ವೈಟ್ ಹೌಸ್ ನಲ್ಲಿ ಕುಂತುಕೊಂಡು ಇಲ್ಲ ನಮ್ ದೇಶ ನಮ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರೆಲ್ಲ ಎಲ್ಲಾ ತ್ಯಾಗ ಮಾಡಿದ ಫಕೀರರಾಗಿದ್ದಾರೆ, ಚಿಂದಿಂಗನ್ ಆಗಿದ್ದಾರೆ, ಚೌಕಿದಾರ ಆಗಿದ್ದಾರೆ, ಇಂತಹ ಎಲ್ಲವನ್ನು ತ್ಯಾಗ ಮಾಡಿದಂತಹ ಅಣಬೆ ರಾಜನಿಗೆ ಸೋಕಿಲಾಲನಿಗೆ ಅಲ್ಲ ಸೋಕಿಲಾಲಲ್ಲ ನಮ್ ದೇಶದ ಹೆಮ್ಮೆಯ ಪ್ರಧಾನಿಯವರಿಗೆ ನೀವು ಏನಾದ್ರ ಮಾಡಿ ಹೆಂಗಾದ್ರ ಮಾಡಿ ಅಮೆರಿಕದ ವಿಶ್ವದ ದೇಶದ ದೊಡ್ಡಣ್ಣದಂತ ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಭಾರತದ ಫಾದರ್ ಆಫ್ ದಿ ನೇಷನ್ ಅಂತ ಬಿರುದು ಕೊಡ್ಲೇಬೇಕು ಅಂತ ಕೊಟ್ರು. ಅವ್ರ ಕೊಟ್ಟ ತಕ್ಷಣನೇ ನಮ್ ಕಿರಿಕಣ ವೈಟ್ ಹೌಸ್ ಇಂದ ಬಂದಿತ್ತು, ಇಲ್ಲೂ ಚಪ್ಪಯ್ಯ ವೈಟ್ ಆಗತ್ತಂತ ಬೆಳ್ಳಗಾಗತ್ತನ ಬಿಳಿ ಹೌಸ್ ಬಿಡ್ತಿರ್ಲಿಲ್ಲ. ಅದ್ ಏನೋ ಇವನ್ ಕಾಯ್ ಕಿರಿಕಿರಿ ತಾಳಲಾರದೆ ಟ್ರಂಪ್ ಏನ್ ಮಾಡ್ಬಿಟ್ರು ವೈಟ್ ಹೌಸ್ನಿಂದ ಘೋಷಣೆ ಮಾಡ್ಬಿಟ್ರು ಇನ್ಮೇಲಿಂದ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಭಕ್ತರು ಓ ಅಂತೆಲ್ಲ ಚಪ್ಪಾಳೆ ಹೊಡೆದ್ಮೇಕೆ ಖುಷಿಯಾಗಿದ್ಮೇಕೆ ಈ ಕಿರಿಕೀರ್ತಿ ಅವ್ರದ್ದು ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿದ್ಮೇಕೆ ಅವಾಗೆ ಕಿರಿಕೀರ್ತಿ ಅವರು ಇದು ಯಾರು ಟ್ರೈನ್ ಹಿಡ್ಕೊಂಡು ಭಾರತಕ್ಕೆ ಬಂದ್ರು ಜನರಲ್ ಬೋಗಿಯಲ್ಲಿ. ಇಲ್ಲ ಅಂತಂದ್ರೆ ಇಂತಹ ದೊಡ್ಡ ನಮ್ಮ ಫಾದರ್ ಆಫ್ ದಿ ನೇಷನ್ ಎಂಬ ಬಿರುದನ್ನೇ ಕೊಟ್ಟಂತ ಕಿರಿಕೀರ್ತಿ ಅವರಿಗೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಒಂದು ವಿಶೇಷವಾದಂತಹ ಮೀಟಿಂಗ್ ಇರ್ತದೆ, ನಾವು ಕಿರಿಕೀರ್ತಿ ಅನ್ನೋರಿಗೆ ಭಾರತ ರತ್ನ ಕೊಡಬೇಕು, ನೋಬೆಲ್ ಪುರಸ್ಕಾರ ಕೊಡಬೇಕು, ಮತ್ತೆ ಯಾವ್ದಾವ್ದು ಮನೆ ರವೀಶ್ ಕುಮಾರ್ ಅವರಿಗೆ ಕೊಟ್ಟಿರುವಂತ ಅದ್ಯಾವುದೋ ಮೆಂಗೆ ಹೋಗಂತ ಇದೆಲ್ಲ ಬಿರೋದು ಅದನ್ನ ಕೊಡ್ಬೇಕು ಅಂತಂದ್ರೆ ಒಂದು ಕನಿಷ್ಠ ಒಂದು 2 ಭಾರತ ರತ್ನ ಆದ್ರೂ ಕೊಡ್ಬೇಕು, 2 ಇಲ್ಲಾಂದ್ರೆ 1.5 ಆದರೂ ಭಾರತ ರತ್ನ ಕೊಡ್ಬೇಕು ಅಂತ ತಿಳಿಸಿ ಕ್ಯಾಬಿನೆಟ್ ನಲ್ಲಿ ಸದ್ಯದಲ್ಲಿ ಚರ್ಚೆ ಮಾಡಿದ್ದಾರೆ. ಇಂತಹ ಮೇಧಾವಿ ಜಾಣ ಚತುರ ಬರಹಗಾರ ಮಾತುಗಾರದಂತ ನಮ್ಮ ಕುರುಕುರಿ ಕೀರ್ತಿ ಎಡಿಟರ್ ಕುರುಕುರಿ ಅಲ್ಲ ಕಿರಿಕೀರ್ತಿ ಕಿರಿಕೀರ್ತಿಯವರು ಇಂತಹವರಿಗೆ ನೀವು ಯಕಚಿತ್ ಒಂದು 1 crore ಜನ ಫಾಲೋವರ್ಸ್ ಇರುವಂತಹ 1 crore ಜನ ಅವರನ್ನು ಮಾಡುವಂತಹ ಕನ್ನಯ್ಯ ಕುಮಾರ್ ಇಷ್ಟಕ್ಕೆ ಯಾರ್ರಿ ಹಿಂದಿ ನಮ್ಮ ಕನ್ನಡದ ಕರಿಮಣಿ ಕನ್ನಡದ ಕಪ್ಪು ನೆಲದಿಂದ ಬಂದಂತ ಕಿರಿಕೀರ್ತಿಯವರಿಗೆ ನೀವು ಈ ತರ ಮೋಸ ಮಾಡೋದು ಈ ತರ ತೆಗೊಳ್ಳೋದು ಈ ತರ ಸರಿಯಾಗಲ್ಲ, ಇದನ್ನ ಆದಷ್ಟು ಬೇಗ ಬಿಟ್ಬಿಡಿ. ನಮ್ ಕಿರಿಕೀರ್ತಿ ಅಣ್ಣನ ಬಗ್ಗೆ ನಿಮ್ಗೆ ಏನು ಗೊತ್ತು, ನಮಗೆ ಕಿರಿಕೀರ್ತಿಯವರು ಕಿರಿಕ್ ಕಿರಿಕ್ ಮಾಡಿದ್ರೆ ಅಂತಂದ್ರೆ ಏನೆಲ್ಲ ಆಗ್ಬೋದಾಗಿತ್ತು. ಈ ಕಿರಿಕ್ ಬಿಗ್ ಬಾಸ್ ಅಲ್ಲಿ ಕಿರಿಕಿರಿಕ್ ಮಾಡಿಬಿಟ್ಟಿದ್ನಂತಂದ್ರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ವಿನ್ನರು ಕೀರ್ತಿ. ಮತ್ತೆ ನಮ್ ಕಿರಿಕೀರ್ತಿ ಅಣ್ಣವ್ರು ಎಷ್ಟು ನ್ಯಾಷನಲಿಸ್ಟ್,
ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಎಷ್ಟು ನ್ಯಾಷನಲಿಸ್ಟ್ ಅನ್ನಕ್ಕೆ ಒಂದು ಉದಾಹರಣೆ. ಮೊನ್ನೆ ನಮ್ ಕಿರಿಕೀರ್ತಿ ಅಣ್ಣನ ಮಗಂದು ಬರ್ತ್ಡೇ ಇತ್ತು. ನಮ್ ಕಿರಿಕೀರ್ತಿ ಅಣ್ಣನ ಮಗ ಬರ್ತ್ಡೇಗೆ ನಮ್ ಅವ್ರ ಫ್ಯಾನ್ಸ್ ಫಾಲೋವಿಂಗ್ ಅಲ್ಲಿ ಟ್ವಿಟರ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರಂತೆ, ನನ್ನ ಮಗಂದು ಬರ್ತ್ಡೇ ಇದೆ, ನಾವ್ ಏನ್ ನನ್ ಮಗನಿಗೆ ಗಿಫ್ಟ್ ಕೊಡ್ಬೇಕಂತ ಮಾಡಿದೀನಿ, ಯಾವ್ದು ಚೆನ್ನಾಗಿರುತ್ತೆ ಚಾಯ್ಸ್ ಮಾಡಿ ನೀವು ಅಂತಂದ್ರಂತೆ. ಅದಕ್ಕೆ ನಮ್ ಕಿರಿಕೀರ್ತಿ ಅಣ್ಣ ಏನೋ ಒಂದು ಫ್ಯಾನ್ಸ್ ಹೇಳಿದ್ರಂತ, ಇನ್ನು ನಿಮ್ ಮಗ ಚಿಕ್ಕವನಿದಾನೆ, ಒಂದ್ ಚಿಕ್ಕ ಸೈಕಲ್ ತಗೊಂಡೋಗಿ ಕೊಡಿ ಅಂತ ಹೇಳಿದ್ರಂತೆ. ಅವಾಗ ನಮ್ ಚಿಕ್ಕ ಕಿರಿಕೀರ್ತಿ ಅಣ್ಣ ಏನ್ ಮಾಡ್ತಿದ್ರು, ಚಿಕ್ಕ ಸೈಕಲ್ ತಗೊಂಡು ತನ್ನ ಮಗನಿಗೆ ಬಂದಂತೆ. ಅವಾಗ ಆ ಕಿರಿಕೀರ್ತಿ ಅಣ್ಣ ಮಗ ಏನ್ ಅನ್ಬೇಕು, ಅಪ್ಪ ನನ್ಗೆ ಐ ಡೋಂಟ್ ವಾಂಟ್ ದಿಸ್ ಸೈಕಲ್ ಅಂತ ಅಂದ್ಬಿಟ್ರಂತೆ. ವೈ ಪಪ್ಪ ವೈಸ್ ಅನ್ನ ಅಂತರಂತೆ ನಮ್ ಕಿರಿಕೀರ್ತಿ ಅಣ್ಣನ. ಪಪ್ಪ ಯು ಆರ್ ಎ ನ್ಯಾಷನಲಿಸ್ಟ್, ನ್ಯಾಷನಲಿಸ್ಟ್ ಬಿಗ್ ನ್ಯಾಷನಲಿಸ್ಟ್, ಇವ್ ನೀನೊಬ್ಬ ದೊಡ್ಡ ದೇಶಭಕ್ತ, ನಿಮ್ ದೇಶಭಕ್ತನ ಮಗ ಆಗೇಸಿ ನನಗೆ ಸೈಕಲ್, ಗೊಂಬೆ, ಐಸ್ ಕ್ರೀಮ್, ಚಾಕ್ಲೇಟು, ಕುರ್ಕುರೆ ಎಲ್ಲ ಬೇಡ ಪಪ್ಪ ನನಗೆ. ನನಗೆ ಬೇಕಾಗಿರುವುದು ಅಖಂಡ ಹಿಂದೂ ರಾಷ್ಟ್ರ. ಎಂತ ಯೋಚನೆ ರೀ, ಎಂತ ಯೋಚನೆ, ಎಂತ ದೇಶಭಕ್ತನ ಹೊಟ್ಟೆಲಿ ಎಂತ ದೇಶಭಕ್ತ ಮಗ ಹುಟ್ಟಿದ್ದಾನೆ. ಈ ನಮ್ಮ ಮಕ್ಕಳು ಆಗಿದ್ರೆ ಏನಂತ ಗೊತ್ತಾಯ್ತು, ಅಪ್ಪ ನಂಗೆ ಚಾಕ್ಲೇಟು, ಕುರ್ಕುರೆ, ಪಾನಿಪುರಿ, ಮಸಾಲ ಪುರಿ, ಬೇಲ್ ಪುರಿ, ಐಸ್ ಕ್ರೀಮು, ವಡೆ, ಪಾವು, ಏನೇನೋ, ಇಡ್ಲಿ ಸಾಂಬಾರು, ದೋಸೆ, ಮಸಾಲ ದೋಸೆ, ಏನೇನೋ ಕೇಳ್ತಾ ಇದ್ವು ರೀ. ಆದ್ರೆ ನಮ್ ಕಿರಿಕೀರ್ತಿ ಅಣ್ಣನ ದೇಶಭಕ್ತನ ಮಗ ದೇಶಭಕ್ತನೇ ಎಂದು ಪ್ರೂವ್ ಮಾಡಿಬಿಟ್ಟ. ಅಖಂಡ ದೇಶ, ಇಷ್ಟು ಚಿಕ್ಕ ವಯಸ್ಸಿಗೆ ಈ ಸರಿಯಾಗಿ ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅನ್ನಕ್ ಬರಲಾರದಂತ ಒಂದು ಚಿಕ್ಕ ಹುಡುಗ ಈ ದೇಶ ಅಖಂಡ ಹಿಂದೂ ರಾಷ್ಟ್ರ ನನಗೆ ಬೇಕು, ನನಗೆ ಸೈಕಲ್ ಬೇಡ ಅಂತಂದ್ರಂತೆ. ಇಷ್ಟಕ್ಕೇನಿಲ್ಲ ನಮ್ ಕೀರ್ತಿ ಅಣ್ಣನ ಫ್ಯಾಮಿಲಿ ಮ್ಯಾಟ್ರ್. ಇನ್ನೊಂದು ಬರುತ್ತೆ, ಇನ್ನೊಂದು ನಮ್ಮ ಅಣ್ಣಂದಿ ವೆಡ್ಡಿಂಗ್ ಆನಿವರ್ಸರಿ, ಮದುವೆ ವಾರ್ಷಿಕೋತ್ಸವ ಇತ್ತು, ಅವಾಗೂ ಅಷ್ಟೇ ತಲೆ ಕೆಡ್ಸ್ಕೊಂಡ್ರು ಕೆಡ್ಸ್ಕೊಂಡ್ರು ಕೆಡ್ಸ್ಕೊಂಡ್ರು, ಅವ್ರ ಹತ್ರ ಸಾಲ ಮಾಡ್ಬಿಟ್ಟು ಇವ್ರು ಮಾಡ್ಬಿಟ್ಟು ಒಂದೂವರೆ ತೊಲೆ ಬಂಗಾರ ರಿಂಗ್ ತಗೊಂಡು ಅವ್ರ ಹೆಂಡತಿ ಕೊಡಕ್ ಹೋದ್ರ. ಅವಾಗ ಅವ್ರ ಹೆಂಡತಿ, ರೀ ಇದು ಕಳೆದೋಗಂತಹ ಬೆಲೆ ಇಲ್ಲಾರದಂತಹ ಬಂಗಾರ ನನಗೆ ಬೇಕಾಗಿಲ್ಲ, ನನಗೆ ವಿಶ್ವಗುರು ಭಾರತ ಬೇಕು ಅಂದ್ರಂತೆ. ಹಾ, ಎಂತ ದೇಶಭಕ್ತನ, ಎಂತ ದೇಶಭಕ್ತ ಹೆಂಡತಿ. ನಾವು ಇಂತ ದೇಶಭಕ್ತನ ಟ್ವಿಟರ್ ನಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಮಾಡಂತ ನಾವೇ ಧನ್ಯರು. ಇಂತಹ ದೇಶಭಕ್ತರು ಫ್ಯಾಮಿಲಿಯಲ್ಲಿ ಇಂತಹ ಇದರಲ್ಲಿ ನಾವು ಇದು ಯಾವುದೋ ವಾಟರ್ ಸರಿ ಇಲ್ಲ, ವಾಟರ್ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ರೈತರ ಬೆಳೆದಿರೋ ಬೆಲೆ ಡಬಲ್ ಆಗ್ತಾ ಇಲ್ಲ, ರೈತರಿಗ ವಾರ್ಷಿಕ ಆದಾಯ ಡಬಲ್ ಆಗ್ತಾ ಇಲ್ಲ, ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತೆ GST ಕುಸಿತ, GST ಹೆಚ್ಚಾಗಿ ಕಂಪನಿಗಳು ಬಂದ್ ಆಗ್ತಾ ಇದಾವೆ, ಏನೋ GDP ಕುಸಿತ ಇದೆ, ರೂಪಾಯಿ ಮೌಲ್ಯ ಪಾತಾಳ, ICU ಅಲ್ಲಿದೆ, ICU ಏನೋ ಅದರಲ್ಲಿ ಇದೆ, ತುರ್ತು ನಿಗಮ ಘಟಕದಲ್ಲಿ ಇದೆ ರೂಪಾಯಿ, ಮತ್ತೆ ಎಲ್ಲ ಬ್ಯಾಂಕ್ಗಳು ನೋ ಕ್ಯಾಶು, ನೋ ಎಲ್ಲ ಕ್ಲೋಸ್ ಮಾಡ್ತಾ ಇದಾವೆ. ಇಂತಹ ಹಾಗು ಇದು ಹಾಳು ಮೋಳು, ರಾಮ ಮಂದಿರ, ಮಸೀದಿ ಅಂತ ಜಗಳ ಗಲಾಟೆ ಅಂತ ಹೇಳುವಂತ ಕನ್ನಯ್ಯಕುಮಾರ್ಗೆ ನೀವು ಬೆಂಬಲಿಸ್ತಿದ್ರ ಅಂತಂದ್ರೆ ಇದು ನ್ಯಾಯವ? ನಮ್ ಕೀರ್ತಿ ಅಣ್ಣನ ಕೀರ್ತಿ ಅಜರ ಮರ ಇದೆ. ಎಷ್ಟೇ ಯುಗ ಯುಗ ಯುಗಗಳು ಕಳೆದರೂ ರಾಮ ಹೋಗಿ ಕೃಷ್ಣ ಬರ್ಲಿ, ಕೃಷ್ಣ ಹೋಗಿ ರಾಮ ಬರ್ಲಿ, ಇಲ್ಲಾಂತಂದ್ರೆ ರಾಮ್ ಗೋಡ್ಸೆ ಬರ್ಲಿ, ಸಾವರ್ಕರ್ ಬರ್ಲಿ, ಚಕ್ರವರ್ತಿ ಸೂಲಿಬೆಲೆ ಬರ್ಲಿ, ಬಿಟ್ರೆ ತೇಜಸ್ವಿ ಸೂರ್ಯ ಬರ್ಲಿ, ಯಾರೇ ಬಂದ್ರು ನಮ್ ಅಣ್ಣಂದು ಸಾಧನೆಯನ್ನ ಯಾರ್ಯಾರು ಅಳ್ಸಕ್ಕಾಗಲ್ಲ. ಹೋಗಿ 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 ನಮ್ಮ ಅಣ್ಣನ್ಗೆ ಅದು ಕನ್ನಡ ಗೊತ್ತಿಲ್ಲದಂತಹ ಹೋಗಿ ಕನ್ನಯ್ಯಕುಮಾರ, ಡಾಕ್ಟರ್ ಕನ್ನಯ್ಯಕುಮಾರ್ಗೆ ನೀವು ಹೋಲಿಸ್ತಾ ಇದ್ದೀರಿ ಅಂತಂದ್ರೆ ನಮ್ಮ ಅಣ್ಣ ಸರಿ ಕನ್ನಡದ ಪರ ಹೋರಾಟಗಾರ, ಕನ್ನಡದ ಕಂದ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಕುಂತರು ನಿಂತರು ಕನ್ನಡ 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 ಅಂತ ಜೀವಿಸುವ ಕನ್ನಡದ ಕಂದ ನಮ್ಮ ಕುರುಕುರೆ ಕೀರ್ತಿಯವರು, ಕಿರಿಕೀರ್ತಿಯವರು ಎಡಿಟ್ ಮಾಡಿದ್ರು ಕಿರಿಕೀರ್ತಿಯವರು. ಇಂತಹ ಮಹಾನ್ ಭಾವ ನಮ್ ರಾಜ್ಯದಲ್ಲಿ ಇರೋದಂತ ನಮ್ ಪುಣ್ಯ, ನಮ್ ಜೊತೆ ಇದಾರಲ್ಲ ಅನ್ನೋದು ಇನ್ನೂ ಒಂದು ಪುಣ್ಯ. ಇಂತಹ ಒಬ್ಬ ಧೀಮಂತ ವ್ಯಕ್ತಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಹೋಗಿ ಹೋಗಿ
ದೇಶ ಸಮಸ್ಯೆ ಹಂಗಿದೆ, ದೇಶ ಸಮಸ್ಯೆ ಹಿಂಗಿದೆ, ಹಿಂಗ್ ಕುಸಿತಾ ಇದೆ, ಹಂಗ್ ಕುಸಿತಾ ಇದೆ, ಹಿಂಗ್ ಹೇಳ್ತಾ ಇದೆ, ಹಿಂಗ್ ಬೀಳ್ತಾ ಇದೆ ಅಂತ ಇಂಥವ್ರನ್ನೆಲ್ಲ ನೀವು ಸಪೋರ್ಟ್ ಮಾಡ್ಬಿಟ್ಟು ಇದು ಏನಾಗುತ್ತೆ ಇದು ಈ ತರ ಹೇಳೋದ್ರಿಂದ ಇದು ನ್ಯಾಷನಲ್ ನ್ಯೂಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ನಮಗೆ ಇದಾವೆ. ನಾವೇ ಅವ್ರಿಗೆ ಮಧ್ಯಾಹ್ನ ಟಿಫಿನ್ ಅಲ್ಲ, ಬೆಳಿಗ್ಗೆ ಟಿಫಿನ್, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರ್, ಒಂದಿಷ್ಟು ಪೋಟ್ಕೋಕ್ಕೆ ಎಲ್ಲ ನಾವೇ ಕೊಡೋದು. ನಾವೇ ನಮ್ಮ ಪಾರ್ಟಿಯಿಂದಾನೇ ಕೊಡ್ತೀವಿ. ನಮ್ಮ ಪಾರ್ಟಿ ಅಂದ್ರೆ ಕಿರಿಕಣ್ಣನ ಪಾರ್ಟಿಯಿಂದಾನೇ ಎಲ್ಲ ಹೋಗೋದು, ಕ್ರಿಕ್ ಪಾರ್ಟಿಯಿಂದಾನೇ ಹೋಗೋದು, ಎಲ್ಲ ಕೊಡ್ತೀವಿ. ಅವ್ರು ನಮ್ ಬಗ್ಗೆ ಮಾತಾಡಲ್ಲ. ಆದ್ರೂ ಕೆಲವೊಬ್ರು ದೇಶದ್ರೋಹಿಗಳು ಅಂತ ರವೀಶ್ ಕುಮಾರ್ ಅಂತವ್ರು ಹಾಕ್ಬಿಡ್ತಾರೆ ತಮ್ಮ ಚಾನಲ್ಗಳಲ್ಲಿ, ಈ ಯೂಟ್ಯೂಬ್ ಅಲ್ಲಿ ಆಕಾಶ್ ಬ್ಯಾನರ್ಜಿ ಅಂತವ್ರು, ಈ ಮಹೇಂದ್ರ ಕುಮಾರ ಅಂತವ್ರು, ಈ ರಾಜ್ ಚಿಂತನ್ ಅಂತವ್ರು, ಈ ದೀಪು ಗೌಡ್ರ ಅಂತವ್ರು, ಇದ್ರಲ್ಲ ದೇಶದ್ರೋಹಿಗಳು. ಇವ್ರಂತಹ ಕೆಟ್ಟ ಮನಸ್ಥಿತಿ ದೇಶದ್ರು. ಇವ್ರು ಅದ ಕುಸಿತು, ಇದೆದ್ದೆಳತು, ಇದು ಮಲ್ಕೊಂತು, ಇದು ಬಿತ್ತು ಆಯ್ತು, ದೇಶ ಲಾಸ್ ಆಯ್ತು, ದೇಶ 20 ವರ್ಷ ಹಿಂದಕ್ಕೆ ಹೋಯ್ತು, ಬಿಜೆಪಿ 20 ವರ್ಷ ಮುಂದಕ್ಕೆ ಬಂತು, ಬಡವ್ರ ಮನೆ ಬಿತ್ತು, ಬಿಜೆಪಿ ಆಫೀಸ್ ಎತ್ತು, ಅಲ್ಲಿ ಅತ್ಯಾಚಾರ ಆಯ್ತು, ಇವ್ರು ಅತ್ಯಾಚಾರ ಮಾಡಿದ್ರು, ಇವ್ರು ಇದು ಮಾಡಿದ್ರು, ಇದೆಲ್ಲ ಆಯ್ತು, ಸರಿ ಇಲ್ಲ. ಇದು ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರು ದೇಶದ್ರೋಹಿಗಳು, ಇವ್ರನ್ನ ಯಾರು ಫಾಲೋ ಮಾಡ್ಕೋಬಿಡಿ. ಫಾಲೋ ಮಾಡಿದ್ರಿ ನೀವು ದೇಶದ್ರೋಹಿಗಳು. ದೇಶ ಭಕ್ತರು ಅಂತಂದ್ರೆ ಕಿರಿಕ್ ಕೀರ್ತಿಯನ್ನ ಅವರಿಗೆ ಆದಷ್ಟು ಭಾರತ ರತ್ನ ಸಿಗ್ಲಿ ಅನ್ಕೊಂಡು ನಿಮ್ಗೆಲ್ಲರಿಗೂ ಬೀಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ. ಮತ್ತೆ ಜೈ ಹಿಂದ್, ಜೈ ಕೀರ್ತಿ, ಜೈ ಹಿಂದ್, ಜೈ ಕಿರಿಕ್ ಕೀರ್ತಿ. ನಮಸ್ತೆ, ವಣಕಂ. ಚಲಿಯೇ ವಣಕಂ, ಮುಂದಕ್ಕೋಗೋಣ. ಮುಚ್ಚ್ರಾಯ ಸಾಕು ಕಂಡಿದ್ದೀನಿ, ಏನೋ ಹಂಗ ಕೀರ್ತಿ, ಹಂಗಂತೆ ಕೀರ್ತಿ, ಹಿಂಗಂತೆ ಕೀರ್ತಿ, ಇದಂತೆ ಕೀರ್ತಿ, ಬಕೆಟ್ ಅಂತೆ ಕೀರ್ತಿ, ಚೊಂಬು ಅಂತೆ ಕೀರ್ತಿ, ಚರಿಗೆ ಅಂತೆ ಕೀರ್ತಿ, ಗ್ಲಾಸ್ ಅಂತೆ ಕೀರ್ತಿ, ಅದು ಇದು ಅಂತೆಲ್ಲ ಹೇಳ್ತಾರೆ. ಕೀರ್ತಿ ಅನ್ನೋದ್ ಬಗ್ಗೆ ಏನ್ರಿಗೆ ನಿಮಗ್ ಗೊತ್ತು? 10,000 ಫ್ಯಾನ್ಸ್ ಇರುವಂತಹ ಇನ್ಸ್ಟಾಗ್ರಾಮ್ ಅಲ್ಲಿ 420 ಫ್ಯಾನ್ಸ್ ಇರುವಂತಹ, ಫೇಸ್ಬುಕ್ ಅಲ್ಲಿ 880 ಫ್ಯಾನ್ಸ್ ಇರುವಂತಹ ಏಕೈಕ ಕರ್ನಾಟಕದ ಕಲಾವಿದ, ಕರ್ನಾಟಕದ ಕಂದ ಹೋರಾಟಗಾರ, ಏನೇನೆಲ್ಲ ಬರೆದುಕೊಟ್ಟಿದ್ದಾರೆ. ಬಿಗ್ ಬಾಸ್ ಕಿರಿಕೀರ್ತಿ, ಟಿಕ್ ಟಾಕ್ ಸ್ಟಾರ್ ಕಿರಿಕ್ ಕೀರ್ತಿ, ಎಷ್ಟು ಹೋಗ್ಲಿ ಕಿರಿಕ್ ಕೀರ್ತಿ ಅಂತ ಏನಕ್ಕಾದ್ರೂ ಹೆಸರು ಬಂತದ್ದು ಗೊತ್ತಾ? ನೀವೆಲ್ಲ ಮಹಾದಯ ಹೆಸರು ಕೇಳಿರ್ತೀರ, ನೀವೆಲ್ಲ ಕಾವೇರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕಳಸ ಬಂಡೂರಿ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಕೃಷ್ಣ ಇಶ್ಯೂ ಕೇಳಿರ್ತೀರ, ನೀವೆಲ್ಲ ಸೌರಮ್ ವಿಶ್ವೇಶ್ವರ ಉಕ್ಕು ಕಾರ್ಖಾನೆಯ ಬಗ್ಗೆ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಬಗ್ಗೆ ಹೆಸರು ಕೇಳಿರ್ತೀರ. ನೀವು ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಕನ್ನಡ ಬರೆಯೋಕೆ ಅವಕಾಶ ಕೊಡಬೇಕು ಅನ್ನೋದನ್ನು ಕೇಳಿರ್ತೀರ. ಇದ್ರೆಲ್ಲ ಇವತ್ತೊಂದ್ ದಿನ ನಾವು ಸಾಧಿಸಿದೀವಿ, ಈ ಹೋರಾಟದಿಂದ ಜಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ನಮ್ಮ ಕುರ್ಕುರೆ ಕೀರ್ತಿಯವರೇ ಕಾರಣ. ಸಾರಿ ಕಟ್ ಮಾಡಿ, ಕುರ್ಕುರೆ ಕೀರ್ತಿ ಅಲ್ಲ, ಕಿರಿಕ್ ಕೀರ್ತಿ ಎಡಿಟರ್ ನೆನ್ಪಿಟ್ಕೊಳ್ಳಿ. ನಮ್ ಕಿರಿಕ್ ಕೀರ್ತಿಯವರೇ ಕಾರಣ. ಈ ಗೋವಾ ಸಿಎಂ ಜೊತೆ ಸತತವಾಗಿ ಕನ್ನಡ ಬಾವುಟ ಇಟ್ಕೊಂಡು ದಂಡಿನ ಸತ್ಯಾಗ್ರಹ, ಉಪ್ಪಿನ ದಂಡಿನ ಸತ್ಯಾಗ್ರಹ ಮಾಡಿ ಎಷ್ಟು ಕಷ್ಟಪಟ್ಟು ಊಟ ನಿದ್ದೆ ಎಂಟರು ಮಕ್ಕಳು ಎಲ್ಲ ಬಿಟ್ಟು ಗೋವಾ ಸಿಎಂ ಜೊತೆ ಕಂಟಿನ್ಯೂ ಆಗಿ ಮೀಟಿಂಗ್ ಮಾಡಿ ಚೀಪಾಗಿ ಸಿಗೋ ಬಿಯರ್ ಕುಡ್ಕೊಂಡು, ನೀರು ಸತ್ಯ ಕುಡ್ದಿಲ್ಲ, ಚೀಪಾಗಿ ಸಿಗುವಂತ ಗೋವಾ ಬಿಯರ್ ಕುಡ್ಕೊಂಡು ಗೋವಾದ ಪಬ್ ನಲ್ಲಿ ಸತ್ಯಾಗ್ರಹ ಮಾಡಿ ಅಲ್ಲಿ ಕಿರಿಕ್ ಸಿಕ್ಕಾಪಟ್ಟೆ ಕಿರಿಕ್ ಗೋವಾ ಸಿಎಂ ಜೊತೆ. ಅವನ ಕಿರಿಕ್ ತಾಳಾರ್ದೆ, ಅವನ ಕಿರಿಕಿರಿ ತಾಳಾರ್ದೆ ಇವತ್ತಿನ ದಿನ 100,000 TMC ನೀರನ್ನ ಕೃಷ್ಣಾಗೆ, ಮಲಪ್ರಭಾಗೆ, ಘಟಪ್ರಭಾಗೆ ಅಷ್ಟೇ ಯಾಕೆ, ನಮ್ಮ ಚಕ್ರವರ್ತಿ ಸೂರ್ಯ ಬೆಲೆ ಮುಳುಗಿ ಜ್ಞಾನೋದಯ ಪಡೆದ್ರಲ್ಲ, ವೃಷಭಾವತಿ ನದಿಗೂ ಕೂಡ ನಮ್ಮ ನೀರು ಗುಡಿಸಿದ್ದು ನಮ್ಮ ಕಿರಿಕ್ ಕೀರ್ತಿ ಅನ್ನೋದು ಕನ್ನಡಿಗರಾದ ನಾವು ಎಂದು ಮರಿಬಾರದು. ಒಂದೇಳೆ ಮರ್ತೆ ಅದು ಕನ್ನಡಕ್ಕೆ ಮಾಡುವ ದ್ರೋಹ ಅಲ್ಲ, ಅದು ನಮ್ಮ ಕೀರ್ತಿ ಮಾಡುವಂತ ದ್ರೋಹ, ಮತ್ತು ನಮ್ಮ ವೃಷಭಾವತಿ ನದಿಗೆ ಮಾಡುವಂತ ದ್ರೋಹ. ಯಾವ ಕಳಸ ಬಂಡೂರು ಕಳಸ ಬಂಡೂರು ಅದೇ ಸೇಮ್ ಕಿರಿಕಿರಿ ಕಿರಿಕಿರಿ ಮಾಡಿಬಿಟ್ಟು ಕಳಸ ಬಂಡೂರು ಇಶ್ಯೂನ ಇವತ್ತಿನ ದಿನ ಸಾಲ್ವ್ ಮಾಡಿ ನಮ್ಮ ರೈತರು ಸಮೃದ್ಧವಾಗಿ ಅಂತ ಬೆಳೆಯುವಂತ ಬೆಳೆಗಳಿಗೆ ಕಾರಣನೇ ನಮ್ಮ ಕಿರಿ. ಅದ್ ಯಾವ್ದೋ ಒಂದು ಬ್ರೀಡ್ ಮಾಡಿದ್ರೆ ಅಂತೆ, ಮೊನ್ನೆ ಉತ್ತರ ಕರ್ನಾಟಕ ಹೋದಾಗ ನೋಡಿದೆ ಕಿರಿಕ್ ಕೀರ್ತಿ ಬ್ರೀಡ್ ಅಂತೆ. ಯಾವ್ದೋ ಒಂದು ಬೀಜನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಬಿಟ್ಟು ಭೂಮಿಯಲ್ಲಿ ನೆಟ್ಬಿಟ್ಟು ಅದಕ್ಕೆ ಕಿರಿಕ್ ಕೀರ್ತಿ ಹೆಸರು ಅಜಮಾರಾಮರವಾಗಿರ್ಲಿ ಅಂತ
ಕಿರಿಕ್ ಕೀರ್ತಿ ತಳಿ ಅಂತ ಹೇಳ್ಬಿಟ್ಟು ಅವ್ರಂತೆ. ಕಿರಿಕ್ ಕೀರ್ತಿ ತಳಿ, ಓ ಎಷ್ಟ್ ಚೆನ್ನಾಗಿದೆಲ್ಲ. ಇದು ನಮ್ ಕಿರಿಕ್ ಕೀರ್ತಿ ಅಣ್ಣನ ಗ್ರೇಟ್ನೆಸ್ ಅಂತಂದ್ರೆ, ಇದು ಯಪ್ಪಾ, ಇದು ತಮಿಳು, ತಮಿಳು ಅವಳಿ ಅದು ದಿವಂಗತ ಜಯಲಲಿತ. ಜಯಲಲಿತ ಕೂಡ ಈ ಕಾವೇರಿ ದೇವೇಗೌಡರು, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ವಾಟಾಳ್ ನಾಗರಾಜು, ಯಾರ್ಯಾರೆಲ್ಲ ಎಷ್ಟೆಲ್ಲ ಪ್ರಯತ್ನ ಪಟ್ರು. ನಾವೆಲ್ಲ ಕಣ್ಣಾರೆ ನೋಡಿಲ್ವಾ, ಟಿವಿನಲ್ಲಿ ನೋಡಿಲ್ವಾ, ಮತ್ತೆ ಪಬ್ಲಿಕ್ ಟಿವಿಯಲ್ಲಿ ನೋಡಿಲ್ವಾ, ಎಲ್ಲಾ ಟಿವಿಯಲ್ಲಿ ನೋಡಿದ್ವಿ. ಎಂತ ದೊಡ್ಡ ದೊಡ್ಡ ವಿಷಯ ಮಾರ, ಯಪ್ಪ ಯಪ್ಪ ಯಪ್ಪ. ಆದ್ರೆ ಆಗಿದ್ದೇನೋ, ಕಡೆಗು ಯಾರು ಬರ್ಬೇಕಾಗಿತ್ತು, ನಮ್ ಕೀರ್ತಿ ಅಣ್ಣನೇ ಬರ್ಬೇಕಾಗಿತ್ತು. ಬಟ್ಟೆ ಬಿಚ್ಚಿ ಎಲ್ಲ ಬಿಚ್ಚಿ, ಅದು ಕಾಗೆಗಳೇ ವರ್ಣಭೇದ ನೀತಿ ಮಾಡುವಂತಹ ಕಲರ್ ಇರುವಂತಹ ನಮ್ ಕೀರ್ತಿ. 28 ಸಲ ಓದಿಕೇತನ ಸೂತ್ರ 28 ಸಲ ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕಿ ರೋಸ್ಟ್ ಮಾಡಿಬಿಟ್ರೆ ಯಾವ ಕಲರ್ ಬರುತ್ತೆ, ಆ ಕಲರ್ ಇರುವಂತಹ ನಮ್ಮ ಕೀರ್ತಿ, ಕನ್ನಡದ ಕರಿಮಣಿ ನಮ್ ಕೀರ್ತಿ, ಕಿರಿಕ್ ಕೀರ್ತಿ ಅಣ್ಣವ್ರು. ಓ ಜಯಲಲಿತನ ಜೊತೆ ಕಿರಿಕಿರಿ 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 ಮಾಡ್ಬಿಟ್ರು. ಆ ಕಿರಿಕಿರಿ ಕಿರಿಕಿರಿ ತಾಳದೆ ಜಯಲಲಿತ ಅವರು ಚೆನ್ನೈ ಆಸ್ಪತ್ರೆ ಮಾರಾಯ, ಎಂತ ಸಾವು, ಚೆನ್ನೈ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಹೇಳ್ಬಿಟ್ರು. ಇವಾಗ ನೋಡಿ ಎಷ್ಟು ಆರಾಮಿದಾರೆ ಕಾವೇರಿ ತೀರದ ಜನ. ಇದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬೇಕು ಬೇಡ. ಈ ಸುಮ್ಮನೆ ಸುಮ್ಮನೆ ನಮ್ ಕೀರ್ತಿಯೆಲ್ಲ ನೀವು ಈ ತರ ಟಾರ್ಚರ್ ಮಾಡೋದು ಸರಿನಾ ಸರಿನಾ ಸರಿನಾ? ಹಾ, ಇಷ್ಟಕ್ಕೆ ಏನ್ ಹೇಳಿದ್ರೆ, ನಮ್ ಪ್ರಧಾನಿ ಅಂದ್ರೆ ಸಾಮಾನ್ಯ ಅಮೇರಿಕ, ಒನ್ಸ್ ಅಪಾನ್ ಎ ಟೈಮ್ ಅಮೇರಿಕಕ್ಕೆ ನಮ್ ಪ್ರಧಾನಿ ಬಿಟ್ಟಿರ್ಲಿಲ್ಲ. ಇವತ್ತು ಅದೇ ಅಮೇರಿಕದ ಪ್ರೆಸಿಡೆಂಟ್, ವಿಶ್ವದ ಬೊಂಟಣ್ಣ ಅಂತಾರಲ್ಲ, ಬಿಗ್ ಬಾಸ್, ದೇಶದ ವಿಶ್ವದ ಬಿಗ್ ಬಾಸ್ ಅಂತಹ ನಮ್ಮ ಅಮೇರಿಕದಂತಹ ವೈಟ್ ಹೌಸ್ ನಲ್ಲಿರುವಂತಹ ವೈಟ್ ಜಿಗಳೆ ಅಂತಿರುವಂತಹ ಟ್ರಂಪ್ ಅವರು ನಮ್ಮ ಮೋದಿಗೆ ಹೊಸದಾಗಿ 130 ಜನಕ್ಕೆ ಒಬ್ಬ ಫಾದರ್ ಬೇಕೇ ಬೇಕು ಅನ್ನೋ ಭಕ್ತರ ಆಗ್ರಹಕ್ಕೆ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಕೊಟ್ರಲ್ಲ, ಅದಕ್ಕೂ ಕೂಡ ಮೊನ್ನೆ ಅಂದ್ರೆ ಆಷಾಢ ಶ್ರಾವಣ ಕಳೆದ ಮೇಲೆ ಟೀಕ್ ಟಾಕ್ ಆಗಿ ಡ್ರೆಸ್ ಮಾಡಿಕೊಂಡು ಪೇರೆಂಟ್ ಲವ್ಲಿ ಹಾಕೊಂಡು ನಮ್ ಕೀರ್ತಿ ಅವರು ಅಮೇರಿಕದ ಟ್ರಂಪ್ ಜೊತೆ ಸರಿ ಸಮಾನವಾಗಿ ವೈಟ್ ಹೌಸ್ ನಲ್ಲಿ ಕುಂತುಕೊಂಡು ಇಲ್ಲ ನಮ್ ದೇಶ ನಮ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರೆಲ್ಲ ಎಲ್ಲಾ ತ್ಯಾಗ ಮಾಡಿ ಫಕೀರರಾಗಿದ್ದಾರೆ, ಚಿಂದಿಂಗನಾಗಿದ್ದಾರೆ, ಚೌಕಿದಾರಾಗಿದ್ದಾರೆ, ಇಂತಹ ಎಲ್ಲವನ್ನು ತ್ಯಾಗ ಮಾಡಿದಂತಹ ಅಣಿವೆ ರಾಜನಿಗೆ ಸೋಕಿಲಾಲನಿಗೆ ಅಲ್ಲ ಸೋಕಿಲಾಲಲ್ಲ ನಮ್ ದೇಶದ ಹೆಮ್ಮೆಯ ಪ್ರಧಾನಿಯವರಿಗೆ ನೀವು ಏನಾದ್ರ ಮಾಡಿ ಹೆಂಗಾದ್ರ ಮಾಡಿ ಅಮೇರಿಕದ ವಿಶ್ವದ ದೇಶದ ದೊಡ್ಡಣ್ಣದಂತ ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಭಾರತದ ಫಾದರ್ ಆಫ್ ದಿ ನೇಷನ್ ಅಂತ ಬಿರುದು ಕೊಡ್ಲೇಬೇಕು ಅಂತ ಕೊಟ್ರು. ಅದನ್ನ ಕೊಟ್ಟ ತಕ್ಷಣನೇ ನಮ್ಮ ಕಿರಿಕಣ್ಣ ವೈಟ್ ಹೌಸ್ ಇಂದ ಬಂದಿತ್ತು. ಇಲ್ಲೂ ಚಪ್ಪಯ್ಯ ವೈಟ್ ಆಗತ್ತಂತ ಬೆಳ್ಳಗಾಗತ್ತಲ್ಲ ಬಿಳಿ ಹೌಸ್ ಬಿಡ್ತಿರ್ಲಿಲ್ಲ. ಅದು ಏನೋ ಇವನ್ ಕಿರಿಕಿರಿ ತಾಳಲಾರದೆ ಟ್ರಂಪ್ ಏನ್ ಮಾಡ್ಬಿಟ್ರು, ವೈಟ್ ಹೌಸ್ ಇಂದ ಘೋಷಣೆ ಮಾಡ್ಬಿಟ್ರು ಇನ್ಮೇಲಿಂದೇ ಫಾದರ್ ಆಫ್ ದಿ ನೇಷನ್ ನರೇಂದ್ರ ಮೋದಿ ಅಂತ ಭಕ್ತರು ಓ ಅಂತೆಲ್ಲ ಚಪ್ಪಾಳೆ ಹೊಡೆದ ಮೇಲೆ ಖುಷಿ ಆಗಿದ ಮೇಲೆ ಈ ಕಿರಿಕೀರ್ತಿ ಅವ್ರದ್ದು ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿದ ಮೇಲೆ ಅವಾಗ ಕಿರಿಕೀರ್ತಿ ಅವರು ಇದು ಯಾರು ಟ್ರೈನ್ ಹಿಡ್ಕೊಂಡು ಭಾರತಕ್ಕೆ ಬಂದ್ರು ಜನರಲ್ ಬೋಗಿಯಲ್ಲಿ. ಇಲ್ಲ ಅಂತಂದ್ರೆ ಇಂತಹ ದೊಡ್ಡ ನಮ್ಮ ಫಾದರ್ ಆಫ್ ದಿ ನೇಷನ್ ಎಂಬ ಬಿರುದನ್ನೇ ಕೊಟ್ಟು ಅಂತ ಕಿರಿಕೀರ್ತಿ ಅವರಿಗೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಒಂದು ವಿಶೇಷವಾದಂತಹ ಮೀಟಿಂಗ್ ಇರ್ತದೆ. ನಮ್ ಕಿರಿಕೀರ್ತಿ ಅನ್ನೋರಿಗೆ ಭಾರತ ರತ್ನ ಕೊಡಬೇಕು, ನೋಬೆಲ್ ಪುರಸ್ಕಾರ ಕೊಡಬೇಕು, ಮತ್ತೆ ಯಾವ್ದಾವ್ದು ಮನೆ ರವೀಶ್ ಕುಮಾರ್ ಅವರಿಗೆ ಕೊಟ್ಟಿರುವಂತ ಅದ್ಯಾವ್ದೋ ಮೆಂಗೆ ಹೋದಂತ ಇದೆಲ್ಲ ಬಿರೋದು ಅದನ್ನ ಕೊಡ್ಬೇಕು ಅಂತಂದ್ರೆ ಒಂದು ಕನಿಷ್ಠ ಒಂದ್ 2 ಭಾರತ ರತ್ನ ಆದ್ರೂ ಕೊಡ್ಬೇಕು, 2 ಇಲ್ಲಾಂದ್ರೆ 1.5 ಆದ್ರೂ ಭಾರತ ರತ್ನ ಕೊಡ್ಬೇಕು ಅಂತ ತಿಳಿಸಿ ಕ್ಯಾಬಿನೆಟ್ ನಲ್ಲಿ ಸದ್ಯದಲ್ಲಿ ಚರ್ಚೆ ಮಾಡಿದ್ದಾರೆ. ಇಂತಹ ಮೇಧಾವಿ, ಜಾಣ, ಚತುರ, ಬರಹಗಾರ, ಮಾತುಗಾರದಂತ ನಮ್ಮ ಕುರುಕುರಿ ಕೀರ್ತಿ ಎಡಿಟರ್ ಕುರುಕುರಿ ಅಲ್ಲ ಕಿರಿಕೀರ್ತಿ ಅವರು ಇಂತಹವರಿಗೆ ನೀವು ಯಕಚಿತ್ ಒಂದು 1 ಕೋಟಿ ಜನ ಫಾಲೋವರ್ಸ್ ಇರುವಂತಹ 1 ಕೋಟಿ ಜನ ಅವರನ್ನು ಮಾಡುವಂತಹ ಕನ್ನಯ್ಯ ಕುಮಾರ್ ಇಷ್ಟಕ್ಕೆ ಯಾರ್ರಿ? ಹಿಂದಿ ನಮ್ ಕನ್ನಡದ ಕರಿಮಣಿ
ಕನ್ನಡದ ಕಪ್ಪು ನೆಲದಿಂದ ಬಂದಂತ ಕಿರಿ ಕೀರ್ತಿಯವರಿಗೆ ನೀವು ಈ ತರ ಮೋಸ ಮಾಡೋದು, ಈ ತರ ತೆಗೊಳ್ಳೋದು ಈ ತರ ಸರಿಯಾಗಲ್ಲ. ಇದನ್ನ ಆದಷ್ಟು ಬೇಗ ಬಿಟ್ಬಿಡಿ. ನಮ್ ಕಿರಿ ಕೀರ್ತಿ ಅಣ್ಣನ ಬಗ್ಗೆ ನಿಮ್ಗೆ ಏನು ಗೊತ್ತು? ನಮಗೆ ಕಿರಿ ಕೀರ್ತಿಯವರು ಕಿರಿ ಕಿರಿಕ್ ಮಾಡಿದ್ರೆ ಅಂತಂದ್ರೆ ಏನೆಲ್ಲ ಆಗ್ಬಹುದಾಗಿತ್ತು. ಈ ಕಿರಿಕ್ ಬಿಗ್ ಬಾಸ್ ಅಲ್ಲಿ ಕಿರಿ ಕಿರಿಕ್ ಮಾಡಿಬಿಟ್ಟಿದ್ನಂತಂದ್ರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ವಿನ್ನರು ಕೀರ್ತಿ. ಮತ್ತೆ ನಮ್ ಕಿರಿ ಕೀರ್ತಿ ಅಣ್ಣವ್ರು ಎಷ್ಟು ನ್ಯಾಷನಲಿಸ್ಟ್ ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಎಷ್ಟು ನ್ಯಾಷನಲಿಸ್ಟ್ ಅನ್ನಕ್ಕೆ ಒಂದು ಉದಾಹರಣೆ. ಮೊನ್ನೆ ನಮ್ ಕಿರಿ ಕೀರ್ತಿ ಅಣ್ಣನ ಮಗಂದು ಬರ್ತ್ಡೇ ಆಯ್ತು. ನಮ್ ಕಿರಿ ಕೀರ್ತಿ ಅಣ್ಣನ ಮಗ ಬರ್ತ್ಡೇಗೆ ನಮ್ ಅವ್ರು ಫ್ಯಾನ್ಸ್ ಫಾಲೋವರ್ ಅಲ್ಲಿ ಟ್ವಿಟರ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರಂತೆ, ನನ್ನ ಮಗನ್ ಬರ್ತ್ಡೇ ಇದೆ, ನಾವ್ ಏನ್ ನನ್ ಮಗನಿಗೆ ಗಿಫ್ಟ್ ಕೊಡ್ಬೇಕಂತ ಮಾಡಿದೀನಿ, ಯಾವ್ದು ಚೆನ್ನಾಗಿರುತ್ತೆ ಚಾಯ್ಸ್ ಮಾಡಿ ನೀವು ಅಂತಂದ್ರಂತೆ. ಅದಕ್ಕೆ ನಮ್ ಕಿರಿಕೀರ್ತಿ ಅಣ್ಣ ಏನೋ ಒಂದು ಫ್ಯಾನ್ಸ್ ಹೇಳಿದ್ರಂತ, ಇನ್ನು ನಿನ್ ಮಗ ಚಿಕ್ಕವನಿದಾನೆ, ಒಂದು ಚಿಕ್ಕ ಸೈಕಲ್ ತಗೊಂಡೋಗಿ ಕೊಡಿ ಅಂತ ಹೇಳಿದ್ರಂತೆ. ಅವಾಗ ನಮ್ ಚಿಕ್ಕ ಕಿರಿಕೀರ್ತಿ ಅಣ್ಣ ಏನ್ ಮಾಡ್ತಿದ್ರು, ಚಿಕ್ಕ ಸೈಕಲ್ ತಗೊಂಡು ತನ್ನ ಮಗನಿಗೆ ಬಂದಂತೆ. ಅವಾಗ ಆ ಕಿರಿಕೀರ್ತಿ ಅಣ್ಣ ಮಗ ಏನ್ ಅನ್ಬೇಕು, ಅಪ್ಪ ನನ್ಗೆ ಐ ಡೋಂಟ್ ವಾಂಟ್ ದಿಸ್ ಸೈಕಲ್ ಅಂತ ಅಂದ್ಬಿಟ್ರಂತೆ. ವೈ ಪಪ್ಪ ವಯಸ್ಸು ಅಣ್ಣ ಅಂತರಂತೆ ನಮ್ ಕಿರಿಕೀರ್ತಿ ಅಣ್ಣನ. ಪಪ್ಪ ಯು ಆರ್ ಎ ನ್ಯಾಷನಲಿಸ್ಟ್ ಬಿಗ್ ನ್ಯಾಷನಲಿಸ್ಟ್, ಇವು ನೀನು ಒಬ್ಬ ದೊಡ್ಡ ದೇಶಭಕ್ತ, ನಿನ್ ದೇಶಭಕ್ತನ ಮಗ ಆಗೇಸಿ ನನಗೆ ಸೈಕಲ್, ಗೊಂಬೆ, ಐಸ್ ಕ್ರೀಮ್, ಚಾಕ್ಲೇಟ್, ಕುರ್ಕುರೆ ಎಲ್ಲ ಬೇಡಪ್ಪ ನನಗೆ. ನನಗೆ ಬೇಕಾಗಿರುವುದು ಅಖಂಡ ಹಿಂದೂ ರಾಷ್ಟ್ರ. ಎಂತ ಯೋಚನೆ ರೀ, ಎಂತ ಯೋಚನೆ, ಎಂತ ದೇಶಭಕ್ತನ ಹುಟ್ಟಿರಿ, ಎಂತ ದೇಶಭಕ್ತ ಮಗ ಹುಟ್ಟಿದ್ದಾನೆ. ಈ ನಮ್ಮ ಮಕ್ಕಳು ಆಗಿದ್ರೆ ಏನಂತ ಕೇಳ್ತಾಯ್ತು, ಅಪ್ಪ ನಂಗೆ ಚಾಕ್ಲೇಟು, ಕುರ್ಕುರೆ, ಪಾನಿಪುರಿ, ಮಸಾಲ ಪುರಿ, ಬೇಲ್ ಪುರಿ, ಐಸ್ ಕ್ರೀಮು, ವಡೆ, ಪಾವು, ಏನೇನೋ, ಇಡ್ಲಿ ಸಾಂಬಾರು, ದೋಸೆ, ಮಸಾಲ ದೋಸೆ, ಏನೇನೋ ಕೇಳ್ತಾ ಇದ್ವು ರೀ. ಆದ್ರೆ ನಮ್ ಕಿರಿಕೀರ್ತಿ ಅಣ್ಣನ ದೇಶಭಕ್ತನ ಮಗ ದೇಶಭಕ್ತನೇ ಎಂದು ಪ್ರೂವ್ ಮಾಡಿಬಿಟ್ಟ. ಅಖಂಡ ದೇಶ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಸರಿಯಾಗಿ ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅನ್ನಕ್ ಬರಲಾರದಂತ ಒಂದು ಚಿಕ್ಕ ಹುಡುಗ ಈ ದೇಶ ಅಖಂಡ ಹಿಂದೂ ರಾಷ್ಟ್ರ ನನಗೆ ಬೇಕು, ನನಗೆ ಸೈಕಲ್ ಬೇಡ ಅಂತಂದ್ರಂತೆ. ಇಷ್ಟಕ್ಕೇನಿಲ್ಲ ನಮ್ ಕೀರ್ತಿ ಅಣ್ಣನ ಫ್ಯಾಮಿಲಿ ಮ್ಯಾಟರ್. ಇನ್ನೊಂದು ಬರುತ್ತೆ, ಇನ್ನೊಂದು ನಮ್ಮ ಅಣ್ಣಂದಿ ವೆಡ್ಡಿಂಗ್ ಆನಿವರ್ಸರಿ ಮದುವೆ ವಾರ್ಷಿಕೋತ್ಸವ ಇತ್ತು, ಅವಾಗೂ ಅಷ್ಟೇ ಕೆಲ್ಸ್ಕೊಂಡ್ರು ಅವ್ರ ಹತ್ರ ಸಾಲ ಮಾಡಿಬಿಟ್ಟು ಇವ್ರು ಮಾಡ್ಬಿಟ್ಟು ಒಂದೂವರೆ ತೊಲೆ ಬಂಗಾರ ರಿಂಗ್ ತಗೊಂಡು ಅವ್ರ ಹೆಂಡತಿ ಕೊಡಕ್ ಹೋದ್ರಂತ. ಅವಾಗ ಅವ್ರ ಹೆಂಡತಿ, ರೀ ಇದು ಕಳೆದೋಗಂತಹ ಬೆಲೆ ಇಲ್ಲಾರದಂತಹ ಬಂಗಾರ ನನಗೆ ಬೇಕಾಗಿಲ್ಲ, ನನಗೆ ವಿಶ್ವಗುರು ಭಾರತ ಬೇಕು ಅಂದ್ರಂತೆ. ಎಂತ ದೇಶಭಕ್ತನ, ಎಂತ ದೇಶಭಕ್ತ ಹೆಂಡತಿ. ನಾವು ಇಂತ ದೇಶಭಕ್ತನ ಟ್ವಿಟರ್ ನಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಮಾಡಂತ ನಾವೇ ಧನ್ಯರು. ಇಂತಹ ದೇಶಭಕ್ತರು ಫ್ಯಾಮಿಲಿಯಲ್ಲಿ ಇಂತಹ ಇದರಲ್ಲಿ ನಾವು ಇದು ಯಾವುದೋ ವಾಟರ್ ಸರಿ ಇಲ್ಲ, ವಾಟರ್ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ರೈತರ ಬೆಳೆದಿರೋ ಬೆಲೆ ಡಬಲ್ ಆಗ್ತಾ ಇಲ್ಲ, ರೈತರಿಗೆ ವಾರ್ಷಿಕ ಆದಾಯ ಡಬಲ್ ಆಗ್ತಾ ಇಲ್ಲ, ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತೆ ಜಿ ಎಸ್ ಟಿ ಹೆಚ್ಚಾಗಿ ಕಂಪನಿಗಳು ಬಂದ್ ಆಗ್ತಾ ಇದ್ದಾವೆ, ಇದೇನ ಜಿ ಡಿ ಪಿ ಕುಸಿತಾ ಇದೆ, ರೂಪಾಯಿ ಮೌಲ್ಯ ಪಾತಾಳ, ಐಸಿಯು ಏನೋ ಅದರಲ್ಲಿ ಇದೆ, ತುರ್ತು ನಿಗಮ ಘಟಕದಲ್ಲಿ ಇದೆ ರೂಪಾಯಿ, ಮತ್ತೆ ಎಲ್ಲ ಬ್ಯಾಂಕ್ಗಳು ನೋ ಕ್ಯಾಶ್ ನೋ ಎಲ್ಲ ಕ್ಲೋಸ್ ಮಾಡ್ತಾ ಇದಾವೆ. ಇಂತಹ ಹಾಗು ಇದು ಹಾಳು ಮೋಳು ರಾಮ ಮಂದಿರ ಮಸೀದಿ ಅಂತ ಜಗಳ ಗಲಾಟೆ ಅಂತೇಳುವಂತ ಕನ್ನಯ್ಯಕುಮಾರ್ಗೆ ನೀವು ಬೆಂಬಲಿಸ್ತಿದ್ರ ಅಂತಂದ್ರೆ ಇದು ನ್ಯಾಯವ? ನಮ್ ಕೀರ್ತಿ ಅಣ್ಣನ ಕೀರ್ತಿ ಅಜರಾಮರ ಇದೆ. ಎಷ್ಟೇ ಯುಗ ಯುಗ ಯುಗಗಳು ಕಳೆದರು, ರಾಮ ಹೋಗಿ ಕೃಷ್ಣ ಬರ್ಲಿ, ಕೃಷ್ಣ ಹೋಗಿ ರಾಮ ಬರ್ಲಿ, ಇಲ್ಲಾಂತಂದ್ರೆ ರಾಮ್ ಗೋಡ್ಸೆ ಬರ್ಲಿ, ಸಾವರ್ಕರ್ ಬರ್ಲಿ, ಚಕ್ರವರ್ತಿ ಸೂಲಿಬೆಲೆ ಬರ್ಲಿ, ಬಿಟ್ರೆ ತೇಜಸ್ವಿ ಸೂರ್ಯ ಬರ್ಲಿ, ಯಾರೇ ಬಂದ್ರು ನಮ್ ಅಣ್ಣಂದು ಸಾಧನೆಯನ್ನ ಯಾರ್ಯಾರು ಅಳ್ಸಕ್ಕಾಗಲ್ಲ. ಹೋಗಿ 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 ನಮ್ಮ ಅಣ್ಣನ್ಗೆ ಅದು ಕಾರಣ ಗೊತ್ತಿಲ್ಲದಂತಹ ಹೋಗಿ ಕನ್ನಯ್ಯಕುಮಾರ್, ಡಾಕ್ಟರ್ ಕನ್ನಯ್ಯಕುಮಾರ್ಗೆ ನೀವು ಹೋಲಿಸ್ತಾ ಇದ್ದೀರಿ ಅಂತಂದ್ರೆ ನಮ್ಮ ಅಣ್ಣ ಸರಿ ಕನ್ನಡದ ಪರ ಹೋರಾಟಗಾರ, ಕನ್ನಡದ ಕಂದ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಕುಂತರು ನಿಂತರು ಕನ್ನಡ 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 ಅಂತ ಜೀವಿಸುವ ಕನ್ನಡದ ಕಂದ ನಮ್ಮ ಕುರುಕುರೆ ಕೀರ್ತಿಯವರು, ಕಿರಿ ಕೀರ್ತಿಯವರು,
ಕಿರಿಕೀರ್ತಿ ಅವ್ರು ಎಡಿಟ್ ಎಡಿಟ್ ಮಾಡಿದ್ರು, ಕಿರಿಕೀರ್ತಿ ಅವ್ರು ಇಂತಹ ಮಹಾನುಭಾವ ನಮ್ ರಾಜ್ಯದಲ್ಲಿ ಇರೋದಂತ ನಮ್ ಪುಣ್ಯ, ನಮ್ ಜೊತೆ ಇದಾರಲ್ಲ ಅನ್ನೋದು ಇನ್ನೂ ಒಂದು ಪುಣ್ಯ. ಇಂತಹ ಒಬ್ಬ ಧೀಮಂತ ವ್ಯಕ್ತಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಹೋಗಿ ಹೋಗಿ ದೇಶ ಸಮಸ್ಯೆ ಹಂಗಿದೆ, ದೇಶ ಸಮಸ್ಯೆ ಹಿಂಗಿದೆ, ಹಿಂಗ್ ಕುಸಿತಾ ಇದೆ, ಹಂಗ್ ಕುಸಿತಾ ಇದೆ, ಹಿಂಗ್ ಹೇಳ್ತಾ ಇದೆ, ಹಿಂಗ್ ಬೀಳ್ತಾ ಇದೆ ಅಂತ ಇಂಥವ್ರನ್ನೆಲ್ಲ ನೀವು ಸಪೋರ್ಟ್ ಮಾಡ್ಬಿಟ್ಟು ಇದು ಏನಾಗುತ್ತೆ ಇದು ಈ ತರ ಹೇಳೋದ್ರಿಂದ ಇದು ನ್ಯಾಷನಲ್ ನ್ಯೂಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ನಮಗೆ ಇದಾವೆ. ನಾವೇ ಅವ್ರಿಗೆ ಮಧ್ಯಾಹ್ನ ಟಿಫಿನು, ಮಧ್ಯಾಹ್ನ ಟಿಫಿನ್ ಅಲ್ಲ ಬೆಳಿಗ್ಗೆ ಟಿಫಿನು, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರು, ಒಂದಿಷ್ಟು ಪೋಟ್ಕೋಕ್ಕೆ ಎಲ್ಲ ನಾವೇ ಕೊಡೋದು. ನಾವೇ ನಮ್ಮ ಪಾರ್ಟಿಯಿಂದಾನೆ ಕೊಡ್ತೀವಿ. ನಮ್ಮ ಪಾರ್ಟಿ ಅಂದ್ರೆ ಕಿರಿಕಣ್ಣನ ಪಾರ್ಟಿಯಿಂದಾನೆ ಎಲ್ಲ ಹೋಗೋದು, ಕಿರಿಕ್ ಪಾರ್ಟಿಯಿಂದಾನೆ ಹೋಗೋದು, ಎಲ್ಲ ಕೊಡ್ತೀವಿ. ಅವ್ರು ನಮ್ಮ ಬಗ್ಗೆ ಮಾತಾಡಲ್ಲ. ಆದ್ರೂ ಕೆಲವೊಬ್ರು ದೇಶದ್ರೋಹಿಗಳು ಅಂತ ನೀ ರವೀಶ್ ಕುಮಾರ್ ಅಂತವ್ರು ಹಾಕ್ಬಿಡ್ತಾರೆ ತಮ್ಮ ಚಾನಲ್ಗಳಲ್ಲಿ, ಈ ಯೂಟ್ಯೂಬ್ ಅಲ್ಲಿ ಆಕಾಶ್ ಬ್ಯಾನರ್ಜಿ ಅಂತವ್ರು, ಈ ಮಹೇಂದ್ರ ಕುಮಾರ ಅಂತವ್ರು, ಈ ರಾಜ್ ಚಿಂತನ್ ಅಂತವ್ರು, ಈ ದೀಪು ಗೌಡ್ರ ಅಂತವ್ರು, ಇದ್ರಲ್ಲ ದೇಶದ್ರೋಹಿಗಳು. ಇವ್ರಂತಹ ಕೆಟ್ಟ ಮನಸ್ಥಿತಿ ದೇಶದ್ರು. ಇವರು ಅದ ಕುಸಿತು, ಇದ ಎದ್ದೇಳಿತು, ಇದು ಮಲ್ಕೊಂತು, ಇದು ಬಿತ್ತು ಆಯ್ತು, ದೇಶ ಲಾಸ್ ಆಯ್ತು, ದೇಶ 20 ವರ್ಷ ಹಿಂದಕ್ಕೆ ಹೋಯ್ತು, ಬಿಜೆಪಿ 20 ವರ್ಷ ಮುಂದಕ್ಕೆ ಬಂತು, ಬಡವರ ಮನೆ ಬಿತ್ತು, ಬಿಜೆಪಿ ಆಫೀಸ್ ಎತ್ತು, ಅಲ್ಲಿ ಅತ್ಯಾಚಾರ ಆಯ್ತು, ಇವ್ರ ಅತ್ಯಾಚಾರ ಮಾಡಿದ್ರು, ಇವ್ರು ಇದು ಮಾಡಿದ್ರು, ಇದೆಲ್ಲ ಆಯ್ತು, ಸರಿ ಇಲ್ಲ. ಇವ್ರು ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರ ದೇಶದ್ರೋಹಿಗಳು, ಇವ್ರನ್ನ ಯಾರು ಫಾಲೋ ಮಾಡ್ಕೋಬಿಡಿ. ಫಾಲೋ ಮಾಡಿದ್ರಿ ನೀವು ದೇಶದ್ರೋಹಿಗಳು. ದೇಶ ಭಕ್ತರು ಅಂತಂದ್ರೆ ಕಿರಿ ಕೀರ್ತಿಯನ್ನ ಅವರಿಗೆ ಆದಷ್ಟು ಭಾರತ ರತ್ನ ಸಿಗ್ಲಿ ಅನ್ಕೊಂಡು ನಿಮ್ಗೆಲ್ಲರಿಗೂ ಬೀಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ. ಮತ್ತೆ ಜೈ ಹಿಂದ್, ಜೈ ಕೀರ್ತಿ, ಜೈ ಹಿಂದ್, ಜೈ ಕಿರಿ ಕೀರ್ತಿ. ನಮಸ್ತೆ, ವಣಕಂ. ಚಲಿಯೇ ವಣಕಂ, ಮುಂದಕ್ಕೆ ಹೋಗೋಣ.